ನಾನು ಅದಕ್ಕೆ ಕಾರಣನಲ್ಲ. ಆನೆ ನಡೆದುದು ದಾರಿ ಎನ್ನುವ ಹಾಗೆ
ನಡೆದು ಬಂದವ. ಹಾಗೆ ನಡೆದು ಬಂದದ್ದರಿಂದಲೇ ಈ ಹೊತ್ತು ಇಷ್ಟೆಲ್ಲ ಉಂಟು ಪ್ರಾಜ್ಯೋತಿಷದಲ್ಲಿ. ಸುಮ್ಮಗೆ ಒಂದು ದಿನವೂ ಕುಳಿತವನಲ್ಲ. ಯಾವಾಗ ಆ ಮಹರ್ಷಿಗಳ ಆಚರಣದಿಂದ ಹೊರಟೆನೋ ಆ ಹೊತ್ತಿಗೆ ತೊಡಗಿದ್ದು ಏನನ್ನು ಮಾಡಿ ಹಾಕಿದ ಗಾದೆಯೋ. ಸಂಪತ್ತನ್ನು ರೂಢಿಸಬೇಕು ಮಾಡಬೇಕು ಅಂತಾದರೆ ನಾಚಿಕೆ ಕೆಡಬೇಕಂತೆ. ನಾಚಿಕೆ ಕೆಡು, ಸಂಪಾದನೆ ಮಾಡು. ಆಮೇಲೆ ಮಾಡಿದ ಸಂಪಾದನೆಯನ್ನು ವೆಚ್ಚ ಮಾಡಿ ಕಳೆದುಕೊಂಡಂತಹ ಆ ಮರ್ಯಾದೆಯನ್ನು ಮತ್ತೆ ಗಳಿಸಲಿಕ್ಕೆ ಬರ್ತದೆ. ಇದು ಬದುಕುವ ಸಿದ್ಧಾಂತ ಲೋಕದಲ್ಲಿ ಎನ್ನುವುದನ್ನು ಕಂಡುಕೊಂಡೆ. ಅಲ್ಲಿಂದ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಎಷ್ಟು ಕಡೆ ಎಷ್ಟು ಜನರನ್ನು ಎಷ್ಟು ರಾಜ್ಯಗಳನ್ನು, ಧರೆಯಲ್ಲಿ ಎಷ್ಟು ಮಂದಿ ಭೂಮಿ ಪರಿದ್ದಾರೋ ಧರಣಿ ಪರಿದ್ದಾರೋ ಅವರ ಮೇಲೆಲ್ಲ ಯುದ್ಧವನ್ನು ಸಾರಿದೆ. ಅಲ್ಲೆಲ್ಲ ಹೋಗಿ ಹೇಳಿದ್ದು ಅಷ್ಟೇ, ನಮ್ಮವರನ್ನು ಕಳುಹಿಸಿ. ಅವರನ್ನೆಲ್ಲ ಬಗ್ಗುಬಡಿದೆ, ರಾಜ್ಯ ಸ್ವಾಧೀನ ಮಾಡಲಿಲ್ಲ. ಯಾಕೆ? ಆಳಬೇಕು ಅಂತಾದರೆ ಬಂಡವಾಳ ಬೇಕಲ್ಲ, ನಾವು ಖರ್ಚು ಮಾಡಬೇಕಾಗ್ತದೆ. ನಮಗೆ ಇಷ್ಟಿಷ್ಟು ಅಂತ ನಿಯಮಿತ ಸಮಯಕ್ಕೆ ಸರಿಯಾಗಿ ಬಂದರೆ ಸಾಕು. ಅದು ವರ್ಷ ವರ್ಷ ಸಂಗ್ರಹ ಮಾಡುತ್ತಾ ಹೋದೆ.
ಈಗಲೂ ಬೇಕಾದ ಹಾಗೆ ಬರ್ತಾ ಉಂಟು. ಅಲ್ಲ, ಅಷ್ಟು ಬೇಕು ಕೂಡ ನಮಗೆ. ಯಾಕಂದ್ರೆ ನಮ್ಮಂತಹವರೆಲ್ಲ ಈ ನಮ್ಮ ಜೊತೆಗೆಲ್ಲ ಇದ್ದಾರಲ್ಲ, ಹೌದೌದು, ನಮಗೆಲ್ಲ ಗೊತ್ತುಂಟಲ್ಲ, ಹೌದಪ್ಪ, ಅವರನ್ನು ಒಬ್ಬೊಬ್ಬರನ್ನು ಸಾಕಬೇಕು ಅಂತಾದ್ರೆ ಒಂದೊಂದು ಆನೆ ಸಾಕಿದಷ್ಟು ಖರ್ಚುಂಟು. ಅವರನ್ನು ಸಾಕಬೇಕು ಅಂತಾದ್ರೆ ಅದು ಸುಲಭ ಅಲ್ಲ. ನಮಗೆ ಬೇಕಾದಂತೆ ಕೆಲಸ ಮಾಡ್ತಾರೆ, ಹೌದು, ಆದ್ರೆ ಅಷ್ಟೇ. ಆದರೆ ಅಷ್ಟು ನಾವು ಮಾಡಿತೋ ಪ್ರಾಣವನ್ನಾದರೂ ನಮಗೋಸ್ಕರ ಕೊಡ್ತಾರೆ. ಹೇಗೆ ಸಂಪತ್ತು ಸಂಗ್ರಹವಾಗುತ್ತಾ ಹೋಯಿತು? ಸುರಪ ನಿಮ್ಮಿಗಿಲಾದ ಸಂಪದವು ನನ್ನಲ್ಲಿ ಸೇರಿಕೊಂಡಿತು. ಅದರ ಜೊತೆಗೆ ಇದಕ್ಕಿಂತ ಒಳ್ಳೆಯದಾದಂತಹ ಇನ್ನೊಂದು ಸಂಪತ್ತು ನಮಗೆ ತಾನಾಗಿ ಬರುವ ಹಾಗಾಯಿತು. ಯಾವುದು? ಎಲ್ಲೆಲ್ಲಿ ಹೋದೆನು? ಎಷ್ಟು ಸುಂದರಿಯರಾದಂತಹ ಕನ್ಯಾಮಣಿಯರು, ಹೆಣ್ಣು ಮಕ್ಕಳು ಆ ರಾಜ್ಯಗಳಲ್ಲಿ, ರಾಜಮನೆತನದ ರಾಜಕುಮಾರಿಯರು, ಕನ್ಯಾಮಣಿಯರು, ಅವರನ್ನು ಕೂಡ ಸೆರೆ ಹಿಡಿದು ಎಳೆದುಕೊಂಡು ಈ ಪ್ರಾಗ್ಜ್ಯೋತಿಷಕ್ಕೆ ತಂದಿದ್ದೇನೆ. ಮೊದಮೊದಲಿಗೆ ನಮ್ಮ ಪ್ರಭಾವವನ್ನು, ನಮ್ಮ ಪ್ರಭುತ್ವವನ್ನು ಮೆರೆಸುವುದಕ್ಕೆ ಎನ್ನುವ ಕಾರಣದಿಂದ ತೊಡಗಿದಂತಹ ಆ ಕೃತ್ಯ ಅದೇ ಒಂದು ಬಗೆಯ ಕೀಳಾಗಿ ಹೋಯಿತು. ಮತ್ತೆ ಹೋದಲ್ಲೆಲ್ಲ ನಮ್ಮವರನ್ನು ಯುದ್ಧಕ್ಕೆ ಕಳುಹಿಸಿ ನಾನು ಸಭೆಯಲ್ಲಿ ಇಣುಕೋದು, ನಮಗಾಗುವಂತಹದ್ದು ಉಂಟೋ ಅಂತ ಮತ್ತೆ ಇವರನ್ನು ಕಳುಹಿಸುವುದು. ಹಿಂದಿನಿಂದ ಅಲ್ಲಿ ಕುಳಿತಲ್ಲಿಂದಲೇ ಎತ್ತಿಕೊಂಡು ಬರುವ ಸಾಮರ್ಥ್ಯ ಅವರಿಗುಂಟು. ಅದಿನ್ನು ಏನು ಮಾಯಾಜಾಲ ಅವರಲ್ಲಿ ಉಂಟೋ, ಅವರೊಂದು ಸಲ ಹತ್ರ ಹೋದ್ರೆ ಅವರು ಎಚ್ಚರ ತಪ್ಪಿ ಬಿಡ್ತಾರೆ. ಹಾಗೆಯೂ ತಂದದ್ದುಂಟು, ತಂದದ್ದುಂಟು, ತಂದದ್ದುಂಟು ಅಂತ ಅಷ್ಟೇ ಹೇಳಿದರೆ ಸಾಕೆ. ಹೌದು, ಎಷ್ಟು ಸಂಖ್ಯೆಯದು, 16,000 ಕನ್ಯಾಮಣಿಯರನ್ನು ತಂದು ಸಂಗ್ರಹಿಸಿಟ್ಟಿದ್ದೇನೆ. ಅಷ್ಟೊಂದು? ಹೌದಪ್ಪ, ಅಷ್ಟೊಂದು. ನಮ್ಮ ಯೋಗ್ಯತೆಗೆ ತಕ್ಕಂತೆ ಅದೂ ಬೇಕೋ ಬೇಡುವ, ದೊಡ್ಡವ ಅಂತ ಆದ್ರೆ ಒಂದೇ ಮದುವೆ ಆದ್ರೆ ಸಾಕು. ಊರಿನಲ್ಲಿ ನೀವೇ ಕಾಣ್ತೀರಲ್ಲ ಒಬ್ಬ ದೊಡ್ಡ ಮನುಷ್ಯ ಅಂದ್ರೆ. ಹೌದಪ್ಪ, ಎಲ್ಲರಿಗೂ ಗೊತ್ತಿರುವ ಹಾಗೆಯೇ ಒಂದೋ ಎರಡೋ ಮೂರೋ, ಮತ್ತೆ ಗೊತ್ತಿಲ್ಲದ ಹಾಗೆಯೂ ಅಲ್ಲಲ್ಲಿ ಅಲ್ಲಲ್ಲಿ ಇರ್ಬೇಕಲ್ಲ. ನೀವು ಹಾಗಲ್ಲ, ನಾನು ಗೊತ್ತು ಮಾಡಿಯೇ ಎಲ್ಲರಿಗೂ ಕೂಡ ಬಹುಸಂಖ್ಯೆಯ ಹೆಂಡರನ್ನು ನಾನು ಹೊಂದಿದ್ದೇನೆ. ನರಕಾಸುರನ ಯೋಗ್ಯತೆ ಅದು, ಅಷ್ಟು ಮಂದಿಯನ್ನು ಆಳುವಂತಹದ್ದು. ಹೌದೌದು. ಆದರೆ ಇಷ್ಟು ಮಂದಿಯನ್ನು ತಂದ ಮೇಲೆ ಮತ್ತೆ ಇನ್ನೂ ಅವಶ್ಯಕತೆ ಹುಟ್ಟಿತಲ್ಲ, ಈಗ ಅವರನ್ನು ಕೂಡ ಸಾಕಬೇಕಾಗಿದೆ. ಹೌದು, ಇವರನ್ನು ಸಾಕುವುದಕ್ಕಿಂತ ಹೆಚ್ಚಿನ ಖರ್ಚು ಇವರಿಗೆ ಬೇಕು. ಈ ಹೆಣ್ಣು ಮಕ್ಕಳು ನಾವು ನೋಡಿದ ಹಾಗಿಲ್ಲ ಸ್ವಾಮಿ. ಹೌದಾ? ಅವರ ಬೇಡಿಕೆಗಳು, ಅವರ ಒಂದೊಂದು ವಸ್ತುಗಳು, ಅದು ಸಾಮಾನ್ಯ ಊರಲ್ಲಿ ಸಿಗದೇ ಇರುವಂತಹ ವಸ್ತುಗಳು, ಅದಕ್ಕೆಲ್ಲ ಬೇಕಾದಂತಹ ಮಂದಿಯನ್ನಿಟ್ಟಿದ್ದೇನೆ. ಬೇಕಾದ್ದನ್ನೆಲ್ಲ ಒದಗಿಸಿ ಯಾರಿಗೂ ಯಾವ ಬಗೆಯ ಬೇಸರವೂ ಆಗಬಾರದು. ಆದರೆ ಯಾರೂ ನಮ್ಮ ಬಂಧನದಿಂದ ಬಿಡಿಸಿಕೊಂಡು ಹೋಗುವಂತಿಲ್ಲ. ಸೆರೆಮನೆ ಹೌದು, ಅವರನ್ನು ಇನ್ನೂ ಅರಮನೆಗೆ ತರಬೇಕು, ಅಂತಃಪುರಕ್ಕೆ ತರಬೇಕು. ತರಬೇಕು ಅಂತಾದ್ರೆ ಒಂದು ತೊಡಕುಂಟು, ಒಂದು ತೊಡಕುಂಟು. ನಿಮಗೆ ತೊಡಕ? ಹೌದಪ್ಪ. ಏನದು? ಅಲ್ಲ, ಅದು ತೊಡಕು ಅಂದ್ರೆ ಅದು ನಮ್ಮ ಈ ಜ್ಯೋತಿಷ್ಯದ ತೊಡಕೆ ಅದು. ಜ್ಯೋತಿಷ್ಯ ಎನ್ನುವುದು ಆಗುವುದಕ್ಕೆ ಬೆಳಕಿನ ಪುಂಜ, ಬೆಳಕಿನ ಮೂಲವೇ ಹೌದಾದ್ರು ಅದೇ ವಿಶೇಷವಾದಂತಹ ಪ್ರಭಾವವನ್ನು ಹೊಂದಿಕೊಂಡಿದೆ. ಮುಹೂರ್ತ ಒಂದು ಸರಿಯಾಗಿ ಸಿಗಬೇಕಲ್ಲ. ಈಗ ಒಂದು ಮದುವೆ ಆಗುವುದಾದ್ರೆ ಎರಡು ಕುಂಡಲಿಯನ್ನು ಜೋಡಿಸಿ ಒಂದು ತಾಳೆ ನೋಡಿ ಒಂದು ದಿವಸವನ್ನು ಹುಡುಕಬಹುದಪ್ಪ. ಇದು 16,000 ಒಂದು ಕೆಲವು ವರ್ಷಗಳವರೆಗೆ ನಮ್ಮಲ್ಲಿ ಪ್ರತಿನಿತ್ಯ ಒಂದು 4 ದೈವಜ್ಞರಿಗೆ ದಿನ ಇದುವೇ ಕೆಲಸ, ಬೆಳಗ್ಗಿನಿಂದ ಪಂಚಾಂಗ ಬಿಡಿಸಿ ಅದನ್ನೆಲ್ಲ. ಆದರೆ ಯಾವುದು ಕೂಡ ಸರಿಯಾಗಿ ಹೊಂದುವುದಿಲ್ಲ. ಮೊನ್ನೆವರೆಗೆ ಹಾಗಾಯಿತೋ, ಆಮೇಲೆ ಒಂದು ಕೆಲವು ತಿಂಗಳೇನು ಹತ್ರ 2 ಆಗುತ್ತಾ ಬಂತು. ಮುಹೂರ್ತ ಸಿಕ್ಕಿದ್ರೂ ಮದುವೆ ಮಾಡುವ ಹಾಗಿಲ್ಲ, ಯಾಕೆ? ಮದುವೆಗೆ ಹೆಚ್ಚು ಜನ ಸೇರುವ ಹಾಗಿಲ್ಲ. ಅದೇನೋ ಊರಿನಲ್ಲಿ ಅನಪೇಕ್ಷಿತವಾದಂತಹ ಒಂದು ಜಾಡ್ಯ. ಆದ್ರಿಂದ ನಾನೇ ಹೇಳಿದ್ದೇನೆ, ಸಮಾರಂಭಗಳಿಗೆಲ್ಲ ಸ್ವಲ್ಪ ಮಿತಿಯನ್ನು ಹೇರಿ ಅನಾವಶ್ಯಕ ಹೆಚ್ಚು ಜನ ಸೇರಿಸಬೇಡಿ. ನಿಮ್ಮ ಸಮಾರಂಭಕ್ಕೂ? ಹೌದಪ್ಪ. ನಿಮ್ಮದಕ್ಕೂ? ಅಲ್ಲಲ್ಲ, ಊರವರಿಗೆ ಹೇಳಿದ ಮೇಲೆ ನಾವು ಹೆಚ್ಚು ಜನ ಸೇರಿಸುವುದಕ್ಕಾಗುತ್ತದೋ. 50-100 ಜನ ಸೇರಿಸಿ ಮಾಡೋಣ ಅಂದ್ರೆ ವಧುಗಳೇ 16,000 ಇದ್ದಾರಲ್ಲ, ಅದಕ್ಕೇನು ಮಾಡು?
ಅದಕ್ಕೇನು ಮಾಡುವುದು ಹೇಳಿ? ಕೆಲವು ದಿನಗಳ ಹಾಗಾಗುವಂತಹದ್ದಲ್ಲ, ಒಂದೇ ಮುಹೂರ್ತದಲ್ಲಿ ಆಗಬೇಕು. ಆಗ ನೋಡಿ ಆ ಬೆಳಕೇ ನನ್ನ ಬಳಿಗೆ ಬಂತು ಎನ್ನುವ ಹಾಗೆ ನಾರದ ಮಹರ್ಷಿಗಳು ಬಂದದ್ದು ಸಭೆಗೆ. ಎಷ್ಟು ಒಳ್ಳೆಯವರು ನಾರದ ಮಹರ್ಷಿಗಳು, ಸದಾ ನಮ್ಮಂಥವರ ಹಿತಚಿಂತನೆಯನ್ನೇ ಮಾಡ್ತಾ ಇರುವವರು. ಅವರು ಒಂದು ಅತೀ ಉತ್ತಮವಾದಂತಹ ಒಂದು ಸಲಹೆಯನ್ನು ಕೊಟ್ಟರು ನನಗೆ. ಏನದು? ಈ 16,000 ಮಂದಿಯನ್ನು ಮದುವೆ ಆಗುವುದಲ್ಲ, ನಿನಗೆ ಪ್ರತ್ಯೇಕವಾಗಿ ಬೇರೆಯೇ ಒಂದು ಯೋಗ್ಯಳಾದಂತಹ ಮಡದಿ ಬೇಕು ನಿನಗೆ. ನಿನ್ನ ಯೋಗ್ಯತೆಗೆ, ನಿನ್ನ ಪ್ರತಿಭೆಗೆ, ನಿನ್ನ ಸಾಹಸಕ್ಕೆ, ನಿನ್ನ ಧನ ಸಂಪದಕ್ಕೆ ಅನುಕೂಲೆಯಾದಂತಹ ಓರ್ವಳು, ನೀನು ಸಂಗ್ರಹಿಸಿ ತಂದಿರುವಂತಹ ಈ 16,000 ಇಲ್ಲ. ಅಷ್ಟು ಮಂದಿಯನ್ನು ಅವರು ನೋಡದೆ ಹೇಗೆ? ನಾರದರಲ್ವ, ಅವರು ನೋಡಬೇಕು ಅಂತ ಉಂಟ. ಹಾಗಾದರೆ ಅಷ್ಟೂ ಖಡಾಖಂಡಿತವಾಗಿ ಹೇಳ್ತಾರೆ ಅಂತಾದರೆ, ಇನ್ನೊಂದು ಬೇಕು ಅಂತ ಹೇಳುವಾಗ, ಬೇಕು ಹೌದು, ಬೇಕಾದ್ದನ್ನು ನೀನೇ ಹುಡುಕಿಕೋ ಅಂತ ಹೇಳುವವನ ಅವ ಮನುಷ್ಯ ಅಲ್ಲ, ಅವರು ಮನುಷ್ಯರಲ್ಲ ನಾರದರು. ಅಂದರೆ ಒಂದು ಸಮಸ್ಯೆಯನ್ನೊಬ್ಬ ಸೂಚಿಸ್ತಾನೆ ಅಂತಾದರೆ ಅದಕ್ಕೆ ಉತ್ತರವೂ ಅದಕ್ಕೆ ಪರಿಹಾರವೂ ಅವನಲ್ಲೇ ಇರಬೇಕು. ಸಾಮಾನ್ಯವಾಗಿ ವಿದ್ವಾಂಸರ ವರ್ಗದಲ್ಲೇ ಆ ಬಗೆಯ ಹೇಳಿಕೆ ಉಂಟು. ಒಂದು ಪ್ರಶ್ನೆಯನ್ನೊಬ್ಬ ಕೇಳ್ತಾನೆ ವಾಕ್ಯಾರ್ಥದಲ್ಲಿ ಅಂತಾದರೆ, ಅವ ಉತ್ತರ ಗೊತ್ತಿಲ್ಲದೆ ಪ್ರಶ್ನೆಯನ್ನು ಕೇಳಿದರೆ ಅವ ಸಿಕ್ಕಿ ಬೀಳುವುದೇ. ಉತ್ತರ ಗೊತ್ತಿದ್ದೇ ಕೇಳಬೇಕಾಗ್ತದೆ. ಹಾಗಾಗಿ ಪ್ರಶ್ನೆ ಕೇಳುವವ, ಸಲಹೆಯನ್ನು ಕೊಡುವವ, ಕೊರತೆಯನ್ನು ಹುಡುಕುವವ, ಅದಕ್ಕೆ ಸಮಾಧಾನವನ್ನು ಕೂಡ ತಾನೇ ಹೊಂದಿಕೊಂಡಿರಬೇಕು. ನಾರದರಲ್ಲಿ ಸಮಾಧಾನವೂ ಇತ್ತಲ್ಲ. ಯಾರು ಸ್ವಾಮಿ ಇನ್ನೂ ಇದ್ದಾಳು ಇವರಲ್ಲದೆ ನನಗೆ ಯೋಗ್ಯಳಾದವಳು? ಹೌದಯ್ಯ ಇದ್ದಾಳೆ. ಯಾರು? ಇಂದ್ರನರಸಿ ಶಚಿ, ಅವಳು ನಿನಗೆ ಯೋಗ್ಯಳಾದಂತಹ ವಧು. ಅವಳನ್ನು ನೀನು ಮದುವೆ ಆದರೆ ನಿನಗೊಂದು ಪೂರ್ಣತೆ ಬರ್ತದೆ. ಅವಳನ್ನು ವಿವಾಹವಾಗುವಂತಹ ಸಂದರ್ಭದಲ್ಲಿ ಜೊತೆಗೆ ಇವರಿಗೆಲ್ಲ ತಾಳಿ ಕಟ್ಟಬಹುದು. 16,001 ಅಲ್ಲ, 101 ಬೇಕಾದ ಹಾಗೆ. ಯಾಕಂದ್ರೆ ಅದೆಲ್ಲ ಆಗುವಾಗ ಇನ್ನೊಂದು 100 ಮಂದಿ ಸಿಕ್ಕಿದ್ರೂ ಸಿಕ್ಕಿ, ಯಾರು ಸಿಕ್ಕಿದ್ರೆ ಅದು ಬೇಡ ಅಂತ ನಾನು ಹೇಳುವುದಿಲ್ಲ. ಅಂತೂ ಹಾಗಾದ್ರೆ ಮೊದಲು ಶಚಿದೇವಿ. ನಾರದರು ಯಾಕೆ ಇದನ್ನು ಸೂಚಿಸಿದ್ರು ಅಂತ ನನಗೆ ಅರ್ಥ ಆಗಲಿಲ್ಲ. ಬಹುಶಃ ನನ್ನ ಒಳ್ಳೆಯದಕ್ಕೆ. ಅವರು ಹಾಗೆ ಹೇಳಿ ಹೋದ ಮೇಲೆ ಅವರು ಹೇಳಿದ್ದು ಹೌದು ಅಂತ ನನಗೆ ಕಂಡಿತು. ಯಾಕಂದ್ರೆ ಈ 16,000 ಹೆಣ್ಣು ಮಕ್ಕಳಿಗೂ ಈವರೆಗೆ ಒಂದೇ ಒಂದು ಮದುವೆ ಆಗಲಿಲ್ಲ. ಅಂದ್ರೆ ಮದುವೆಯಾಗಿ ಯಾವ ಅನುಭವವೂ ಇಲ್ಲ. ಹೌದು, ಅಂತಹವರನ್ನು ಮದುವೆ ಆದ್ರೆ ಏನು ಸುಖ ಉಂಟು? ನಿಮಗೆ ಅನುಭವ ಆಗಿದೆಯಾ? ಆದ್ದರಿಂದ ಕೊನೆ ಪಕ್ಷ ನಾವು ಯಾರನ್ನು ವಿವಾಹವಾಗುತ್ತೇವೋ ಅವಳಿಗೆ ಒಂದು ಮದುವೆಯಾದ ಅನುಭವ ಇದ್ರೆ ಅದು ನಮಗೆ ಅನುಕೂಲ ಅಲ್ವೇ? ಹಾಗೆ ಹಾಗೆ. ಆದ್ರಿಂದ ಈಗಾಗಲೇ ಒಂದು ಮದುವೆ ಆದಂತಹ ಶಚಿ, ಅವಳು ಅರಸಿಯಾದಳು ಅಂತಾದ್ರೆ ನನ್ನ ದಾಂಪತ್ಯ ಸುಂದರವಾದೀತು ಎನ್ನುವಂತಹ ಕನಸನ್ನು ಕಾಣ್ತಾ ಇದ್ದೇನೆ. ಮತ್ತೆ ಇನ್ನೂ ಒಂದು, ಅದು ನಾರದರೇ ಆ ಸಮಾಧಾನ ಹೇಳಿದ್ರು, ಅದು ಒಂದರ್ಥದಲ್ಲಿ ನರಕ ನಿನಗೆ ಸುಲಭದಲ್ಲಿ ಅಧಿಕಾರ ಸ್ಥಾಪಿಸುವುದಕ್ಕೆ ಬರ್ತದೆ. ನೀನು ಬಲಾತ್ಕಾರದಿಂದ ಏನೂ ತರಬೇಕಾಗಿಲ್ಲ. ಇಂದ್ರನನ್ನೇ ಗೆಲ್ಲು, ಇಂದ್ರನ ಸಿಂಹಾಸನವನ್ನು ಸ್ವಾಧೀನಪಡಿಸಿಕೋ. ನೀನೇ ಇಂದ್ರನಾದೆ ಅಂತಾದರೆ ಇಂದ್ರನ ಅರಸಿ ಶಚಿ, ಅದು ಇಂದ್ರನಿಗೆ ಅರಸಿಯಾಗಿರುವವಳು. ಇಂದ್ರ ಈ ಹೊತ್ತಿದ್ದವನೇ ನಾಳೆ ಇರ್ತಾನೆ ಅಂತ ಹೇಳುವುದಕ್ಕಿಲ್ಲ. ಯಾರೇ ಇಂದ್ರರಾದರೂ ಶಚಿ ಅವಳೇ, ಶಚಿ ಬದಲಾಗುವುದಕ್ಕುಂಟೋ ಹೇಳಿ. ಆದ್ದರಿಂದ ನೀನು ಇಂದ್ರನಾದೆ ಅಂತಾದರೆ ಶಚಿ ಸಹಜವಾಗಿ ನಿನ್ನವಳೇ ಆಗ್ತಾಳೆ. ಆದ್ದರಿಂದ ಹಿಂದೆ ಮುಂದೆ ನೋಡಬೇಡ, ಈ ಕ್ಷಣ ಆ ಕುರಿತು ಕಾರ್ಯಪ್ರವೃತ್ತನಾಗು ಎನ್ನುವ ಹಾಗೆ ನನಗೆ ಕೊಟ್ಟ ಆ ಸಲಹೆಯನ್ನು ಅಂಗೀಕರಿಸಿ ನಮ್ಮವರಲ್ಲೆಲ್ಲ ಅದನ್ನು ಹೇಳಿ ದೇವಲೋಕದ ಮೇಲೆ ದಾಳಿಯನ್ನು ಮಾಡುವುದಕ್ಕೆ ನಮ್ಮವರನ್ನು ಸೇರಿಸಿಕೊಂಡಿದ್ದೇನೆ. ಮುರನಿಗೂ ಹೇಳಿ ಕಳುಹಿಸಿದ್ದೇನೆ. ಈ ಅಂದರೆ ಅವನು ತುಂಬ ವ್ಯಸ್ತನಾದಂತಹ ವ್ಯಕ್ತಿ, ನನಗೆ ಆತ್ಮೀಯ ಹೌದು, ಬಹಳ ಸಹಾಯವನ್ನು ಮಾಡ್ತಾನೆ, ಆದರೆ ಅವನದ್ದೇ ಪ್ರತ್ಯೇಕವಾದಂತಹ ವ್ಯವಸ್ಥೆಯೂ ಇದೆ, ನನ್ನ ಅಧೀನದಲ್ಲಿದ್ದಾನೆ. ಅವನ ಮುರಪಾಶಗಳೇ ಅಲ್ವೇ ನನ್ನ ಈ ಪಟ್ಟಣವನ್ನು ರಕ್ಷಿಸ್ತಾ ಇರುವಂತಹದ್ದು.
ಅಗತ್ಯವಿದ್ರೆ ಆ ಕ್ಷಣಕ್ಕೆ ಬಂದು ಒದಗಬೇಕು ಸ್ವರ್ಗಲೋಕದ ದಾಳಿಗೆ. ನಾವು ಅದಕ್ಕೆ ಮೊದಲು ನಾವೇ ನೋಡಿಕೊಳ್ಳುತ್ತೇವೆ, ಬಲವನ್ನು ಸೇರಿಸಿಕೊಂಡು ಸ್ವರ್ಗಲೋಕದ ಕಡೆಗೆ ನಡೆಯುತ್ತೇನೆ ನೋಡೋಣ. ಚರರೆಂದ ನುಡಿಗೇಳುತ್ತೋಗಾಯ್ ಚರರೆಂದ ನುಡಿಗೇಳುತ್ತ ನಿರ್ಜನ ಪೋಲ ಉರಿಸೂಸಿ ಗರ್ಜಿಸುತ್ತ ನಿರ್ಜನ ಪೋಲ ಉರಿಸೂಸಿ ಗರ್ಜಿಸುತ್ತ ಬರಿದೆ ಮರುಡರಂತೆ ದುರುಳರ ತಂದರೆ ಧುರುರ ಶಾಪಾಸನುತ್ತ ಅನಿರೀಕ್ಷಿತವಾದ ವರ್ತಮಾನ. ಯಾವನೋ ಒಬ್ಬ ನರಕನ ಹೆಸರಿನವನಂತೆ ತನ್ನ ಸೇನೆಯನ್ನು ಕೂಡಿಕೊಂಡು ಸ್ವರ್ಗದ ಮೇಲೆ ಆಕ್ರಮಣಕ್ಕೆ ಬಂದಿದ್ದಾನಂತೆ. ಎಲ್ಲ ಸ್ವರ್ಗಕ್ಕೂ ನರಕವ ಅಂತೂ ಸ್ವರ್ಗವನ್ನು ಸ್ವರ್ಗವಾಗಿ ಇರುವುದಕ್ಕೆ ಬಿಡುವುದಿಲ್ಲ ಅಂತ ಆಯ್ತಲ್ಲ ಇವರೆಲ್ಲ. ಇದು ಮೊದಲೇನು ಅಲ್ಲ, ಬಹುಕಾಲದಿಂದ ಇಂಥದ್ದೇ ನಡೆದದ್ದುಂಟು. ಆದರೂ ಸ್ಥಾಯಿಯಾಗಿ ಉಳಿದವ ನಾನೇ ತಾನೇ ಈ ಸಿಂಹಾಸನದ ಮೇಲೆ. ಹಾಗಿರುವಾಗ ಬಂದವರ ಬಗ್ಗೆ ನಮಗೆ ಭಯ ಯಾಕೆ? ಬಂದವರಿಗೂ ಅಷ್ಟೇ, ನಾವು ದುರ್ಬಲರು ಎನ್ನುವ ಕಲ್ಪನೆಯಿಂದ ಬರುವುದು. ನಮ್ಮ ಪ್ರಾಬಲ್ಯವನ್ನು ನಾವು ಒಮ್ಮೆ ತೋರಿಸಿದೆವು ಅಂತಾದರೆ ಅವರು ಅಂಜುತ್ತಾರೆ. ಇಷ್ಟಕ್ಕೂ ಮೇಲೆ ಬರುವ ಶಕ್ತಿ ಇದ್ದವರಿಗೆಲ್ಲ ಆಳುವ ಅನುಕೂಲ ಇಲ್ಲ ಅನ್ನುವುದನ್ನು ತೋರಿಸಬೇಕು. ಹಾಗಾಗಿ ಸೇನಾ ಪರಿವಾರವನ್ನು ದಿಕ್ಪತಿಗಳನ್ನು ಎಲ್ಲರನ್ನು ಕೂಡಿಕೊಂಡು ನುಗ್ಗುತ್ತೇನೆ ರಣಾಂಗಣಕ್ಕೆ ನೋಡು. ಸುರಪ ಸುರಪ ಎಂಬವನೇ ನೀನು, ಸುರಪ ಎಂಬವನೇ ನೀನು, ಗಜ ಒಡರೆ ದುರಗೈವ ಬಲುಹೋದೇನು, ಗಜ ಒಡರೆ ದುರಗೈವ ಬಲುಹೋದೇನು. ಹಿರಿಯನೋ ನಿನಗೆ ಸೊರಬ ಇತ್ತು ನೀ ತೆರಳ ನಿನ್ನನು ಸಲಗುವೆ. ನೀನೆಯೋ ಸುರಪ ಅಂತ ಹೇಳಿಕೊಳ್ಳುವವ ಇಲ್ಲಿ? ಹೇಳಿಕೊಳ್ಳುವವಲ್ಲ, ನಾನೇ ಸುರಪ. ಅಂದ್ರೆ ಕೇಳಿದ್ದು ಯಾಕೆ? ಯಾಕೆ ಇನ್ನೊಂದು ಸಮಯದಲ್ಲಿ ಬಂದ್ರೆ ನಿನ್ನ ಹಾಗೆ ಇನ್ನೊಬ್ಬ ನಾನು ಸುರಪ ಅಂತ ಆ ಸಮಯಕ್ಕೆ ಹೇಳಬಹುದು. ಹಾಗಿದ್ರೆ ಈ ಪ್ರಶ್ನೆಗೆ ಅರ್ಥ ಇಲ್ವಲ್ಲ. ಯಾಕಂದ್ರೆ ನೀನೇ ಇಲ್ಲಿ ಶಾಶ್ವತವಾಗಿ ಇರುವವ ಅಲ್ಲ, ಆ ಕಾರಣದಿಂದ ಹೇಳಿದ್ದು. ಅಂತೂ ಸದ್ಯಕ್ಕೆ ನೀನೇ ಹೌದಲ್ಲ? ಹೌದೇ ಹೌದು. ಏನು ನೀನು ಸುರಪ ಅಂತ ತೋರಿಸಿಕೊಳ್ಳುವುದಕ್ಕೆ ಇದು ಬೇಕೇ ಬೇಕು? ಯಾವುದು? ನೀನು ಏರಿ ಕುಳಿತಂತಹ ಈ ಆನೆ ಏನದ ಐರಾವತ, ಅದಲ್ಲದೆ ಬಹುಶಃ ನಿನ್ನನ್ನು ಸುರಪ ಅಂತ ಗುರುತಿಸಲಿಕ್ಕೆ ಇಲ್ಲ. ಹಾಗಾಗುತ್ತದೆ ಊರಲ್ಲಿ. ಊರಿಗೆ ನಾಯಕನಾದವ, ಬಹುಮಂದಿ ಪ್ರಜೆಗಳು ಅವನನ್ನು ನೋಡಿರುವುದಿಲ್ಲ. ಬಹಳ ವೇಗವಾಗಿ ತನ್ನ ರಥದಲ್ಲಿ ಹೋಗ್ತಾ ಇದ್ರು, ಯಾರೂ ಅವನನ್ನು ಗಮನಿಸುವುದಕ್ಕೆ ಇಲ್ಲ. ಆದ್ರೆ ಅರಸನಿಗೆ ಪ್ರತ್ಯೇಕವಾದಂತಹ ಲಾಂಛನಗಳು ಆಭೂಷಣಗಳು ಎದುರಿಗೆ ವಂದಿಮಾಗದರು ಇದೆಲ್ಲ ಇದ್ದಾಗ ಹಾಗಾದ್ರೆ ಅರಸ ಬರ್ತಾ ಇದ್ದಾನು ಎಲ್ಲಿ 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 ಅಂತ ಮತ್ತೆ ಹುಡುಕಿ ಯಾವನೋ ಒಬ್ಬನನ್ನು ಅವನೇ ಅಂತ ತಿಳ್ಕೊಳ್ತಾರೆ. ಅದು ಅವನೇ ಆಗಿರ್ಬೇಕು ಅಂತಲೂ ಏನೂ ಇಲ್ಲ. ಹಾಗೆಯೇ ಇದರ ಮೇಲೆ ಏರಿ ಕುಳಿತದ್ದರಿಂದ ನೀನು ಆನೆಯಾಗಿ ಹೋದೆಯ. ನಾನು ಆನೆಯ ಮೇಲೆ ಕುಳಿತವ ಆನೆ ಆಗ್ತಾನ ಅಷ್ಟೇ. ಏರಿ ಕುಳಿತದ್ದರಿಂದ ನೀನೇನು ದೊಡ್ಡವನಾಗಲಾರೆ? ಇಲ್ಲ, ನಾನು ನರಕ. ಓಹೋ, ಪ್ರಾಜ್ಯೋತಿಷದ ದೊರೆ ವರ್ತಮಾನಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಅದಷ್ಟೇ ನನಗೆ ಸಾಕಾಗುವುದಿಲ್ಲ ಎನ್ನುವ ಉದ್ದೇಶದಿಂದಲೇ ಬಂದದ್ದು ನಾನು. ಪ್ರಾಗ್ಜ್ಯೋತಿಷದ ಆಳ್ವಿಕೆಯಲ್ಲಿ ಸಂಪಾದನೆ ಮಾಡಿದ್ದು ಸಾಕಾಗುವುದಿಲ್ಲ. ಸಂಪಾದನೆ ಸಾಕಾಗುವುದು ಅಂತ ಉಂಟ ಅಲ್ಲ, ಅದು ಸಂಪಾದನೆ ಹೆಚ್ಚಾದಷ್ಟು ನಾವು ಖರ್ಚಿಗೆ ದಾರಿಯನ್ನು ಹೆಚ್ಚು ಮಾಡಿಕೊಳ್ತೇವೆ. ಅಲ್ಲ, ಅದೇ ಬಾಗಿಲು ದೊಡ್ಡದಾದಷ್ಟು ಬರುವಷ್ಟೇ ಹೋಗುವುದು ಹೆಚ್ಚು. ಹೌದು, ಹೋಗುವುದಕ್ಕೆ ಅದಕ್ಕಿಂತ ದೊಡ್ಡ ಬಾಗಿಲು ಇಡ್ತೇವೆ ನಾವು. ಒಳ್ಳೆಯದು. ಆವಾಗ ಮತ್ತೆ ಇದು ಬಾಗಿಲು ಸಣ್ಣದಾಗುತ್ತದೆ ಎನ್ನುವ ಕಾರಣಕ್ಕೆ ಇನ್ನಲ್ಲಿಂದ ಬರ್ತದೆ ಅಂತ ಅನ್ವೇಷಿಸ್ತೇವೆ. ಹೌದಪ್ಪ, ನಿನ್ನಲ್ಲಿ ಸಾಕಷ್ಟು ಅಂತಹ ಸಂಪದ ಉಂಟು ಅಂತ ಕೇಳಿದ್ದೇನೆ. ಎಂದಿಗೂ ಮುಗಿಯದೇ ಇರುವಂತಹ ಸಂಪತ್ತು ದೇವಲೋಕದಲ್ಲಿ ಇರುವಂತಹದ್ದು. ನಾನದನ್ನು ಬಯಸಿ ಬಂದವನಿದ್ದೇನೆ. ಫಲ ಆದ್ದರಿಂದ ಎಲ್ಲವನ್ನು ನೀನು ಈ ಕ್ಷಣಕ್ಕೆ ಬಿಟ್ಟುಕೊಡಬೇಕು. ನಿನಗ ನಿನ್ನ ಸ್ವಾಧೀನದಲ್ಲಿ ದೇವೇಂದ್ರನಿಗೆ ಅಂತ ಅಂಕಿತವಾದಂತಹ ಯಾವುದೆಲ್ಲ ವಸ್ತುಗಳು ಇಲ್ಲಿ ಉಂಟು ದೇವಲೋಕದಲ್ಲಿ, ಅದನ್ನು ಬಿಟ್ಟು ಈ ಕ್ಷಣಕ್ಕೆ ನೀನು ತೆರಳಿದರೆ ನಿನ್ನನ್ನು ನಾನು ಸಲಹುತ್ತೇನೆ. ಸಲಹುತ್ತೇನೆ ಅಂದ್ರೆ ಏನು? ಬಿಟ್ಟು ಬಿಡುವುದು ಅಂತ ಅಷ್ಟೇ. ಮತ್ತೆ ನಿನ್ನನ್ನು ಸಾಕು ಅದೊಂದು ನನಗೆ ಹೊರೆಯ ಅಲ್ವಾ. ನಾಳೆ ನಿನ್ನನ್ನು ಅಲ್ಲಿ ನಿನಗೆ ಅನ್ನ ಹಾಕೋದು ಅದಿಲ್ಲ. ನಿಮ್ಮಂತಹವರನ್ನೆಲ್ಲ ನಾವು ಔದಾರ್ಯದಿಂದ ಬಿಟ್ಟರೆ ಅದೇ ನಮ್ಮ ಅನುಗ್ರಹವಾಗುತ್ತದೆ. ಈ ನರಕನ ಅನುಗ್ರಹಕ್ಕೆ ಪಾತ್ರನಾಗು, ನಿನ್ನ ಅಧಿಕಾರವನ್ನು ಒಪ್ಪಿಸು, ನಿನ್ನವರನ್ನು ಕರೆದುಕೊಂಡು ತೆರಳು ಇಲ್ಲಿಂದ. ಬಹಳ ಸುಲಭದ ದಾರಿ ಹಿಡಿದಿದ್ದಿ.
ನಿನಗೂ ಇಷ್ಟು ಮಾಡುವುದಕ್ಕೆ ಬಹಳ ಸುಲಭ ಉಂಟು. ಹೌದು, ಮಾಡುವ ಮನಸ್ಸಿದ್ರೆ ಮಾತ್ರ. ಏನು ಬೇಡ, ಈಗ ನೀನು ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಒಂದೊಂದನ್ನೇ ತಂದು ಕೊಡಬೇಕು ಅಂತಿಲ್ಲ. ನೀನು ನೇರ ಎದ್ದು ಹೋಗಿಬಿಟ್ರೆ ಹೌದಪ್ಪ, ಮತ್ತೆ ನಮ್ಮವರು ಸಂಗ್ರಹಿಸ್ತಾರೆ. ಅದು ನನಗೆ ಗೊತ್ತುಂಟು. ಬರುವವರಿಗೆಲ್ಲ ಇರುವ ಆಸೆ ಅದು. ಆದ್ರಿಂದ ನೇರ ನಾನಿಲ್ಲಿ ಇರುವಷ್ಟು ಕಾಲ ಅವರಿಗೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಎಂಬುದು ಸತ್ಯವೇ. ಹೌದು, ಆದ ಕಾರಣ ನಾನು ಇಲ್ಲಿಂದ ಹೋಗಬೇಕು. ಹೋಗಬೇಕು. ಯಾರೋ ಒಬ್ಬ ಬಿಟ್ಟದ್ದನ್ನು ತಿನ್ಲಿಕ್ಕೆ ಜನ ಸಾವಿರ ಉಂಟಾ ಊರಿನಲ್ಲಿ? ಆದೀತು. ಯಾಕೆ ಆದೀತು? ಯಾಕಂದ್ರೆ ನಾವು ಯಾವುದನ್ನು ತಿನ್ನುವವರು. ಹೌದೌದು. ಯಾಕೆ ತಿನ್ನುವುದು ಒಳ್ಳೆದೋ ಯಾವುದು ಅಂತ ಇರುವಂತಹದ್ದು. ಹೌದೌದು. ಅದನ್ನು ಎಲ್ಲಿಂದಾದ್ರೂ ಹೆಕ್ಕಬಹುದಲ್ಲ. ಓಹೋ, ಈ ರತ್ನ ಎನ್ನುವಂತಹದ್ದು ಅದು ಕೆಸರಿನಿಂದಾದ್ರೂ ನಾವು ಹುಡುಕಿ ತೆಗೆಯಬಹುದು. ಆದೀತು. ಅದನ್ನು ಮತ್ತೆ ತೊಳ್ಕೊಳ್ತೇವೆ. ಹೌದು. ನಮಗೆಲ್ಲ ಅದನ್ನು ಶುದ್ಧ ಅಂದ್ರೆ ಶುದ್ಧ ಮಾಡುವುದು ಅಂದ್ರೆ ಕೆಲವೊಮ್ಮೆ ನಮ್ಮ ಎಂಜಲೇ ಶುದ್ಧ. ಹೌದಪ್ಪ, ಅದು ಶುದ್ಧ ಆಗುತ್ತದೆ. ಬಾಯಿಗೆ ಹಾಕುವಾಗ ತೊಳೆದಾಗ ಅಲ್ವಾ? ಆದ್ರಿಂದ ಅಗ್ನಿಯ ಹಾಗೆ ನಾವು, ಯಾವುದೇ ವಸ್ತು ಅಗ್ನಿಯನ್ನು ಮುಟ್ಟಿದರೆ ಆ ವಸ್ತು ಶುದ್ಧ ಆಗುತ್ತದೆ. ಹೌದಾ? ಹೌದೌದು. ಹಾಗಾಗಿ ನಮಗೆ ಎಂಜಲು ಎನ್ನುವುದೇ ಇಲ್ಲ. ನಾವೆಲ್ಲ ಹೇಳುವುದು ಹೇಗೆ? ನಾವು ಬಂದಿದ್ದೇವೆ ಅಂತ ಹೇಳುವುದು ಅಂದ್ರೆ ಒಳಗೆ ಬೇರೆಯವರೆಲ್ಲ ಊಟ ಮಾಡ್ತಾ ಇರ್ತಾರೆ. ಹೌದು, ನಾವು ಬಂದಿದ್ದೇವೆ, ನಾವು ಬಂದಿದ್ದೇವೆ ಅಂತ ಅಂದ್ರೆ ಆ ನಂತರದಲ್ಲಿ ನಾವು ಅಂತ. ಅದಾದ್ರೂ ನಮಗದು ಗ್ರಾಹ್ಯವೇ ಆಗಿಬಿಡುತ್ತೆ. ಹಾಗಾಗಿ ಎಂಜಲೋ ಮತ್ತೊಂದು ಅದನ್ನು ನೀನು ಕೇಳಬೇಡ, ಒಟ್ಟಿನಲ್ಲಿ ಎದ್ದು ಹೋಗು, ಸ್ವಾಧೀನ ಮಾಡಿಕೊಳ್ತೇವೆ. ನಿನಗೆ ನೀನು ಬಂದಿದ್ದೇನೆ ಅಂತ ಹೇಳಿದ್ರೆ ಆಮೇಲೆ ಸಿಗ್ತದೆ ಅಂತ ಒಂದು ಭರವಸೆ ಉಂಟಲ್ಲ, ಮತ್ತೆ ಈಗಲೇ ಯಾಕೆ ನಿನಗೆ? ಯಾವುದು ಆಮೇಲೆ ಸಿಗುವ? ನೀ ಹೇಳಿದೆಯಲ್ಲ ಎಲ್ಲಿಯೋ ಊಟ ಆಗುವಾಗ. ಹೌದು, ಅಂಗಳದಲ್ಲಿ ನಿಂತುಕೊಂಡು ನಾ ಬಂದೆ. ಹಾಗೆಲ್ಲ ಮತ್ತೆ ಇಲ್ಲ, ನೀನಷ್ಟು ಮಾಡದೇ ಇದ್ರೆ, ಈ ಕ್ಷಣಕ್ಕೆ ನಮಗೆ ಕೊಡದೇ ಇದ್ರೆ, ಅದಕ್ಕೋಸ್ಕರವಾಗಿ ನಾವು ಮತ್ತೆ ಹಕ್ಕು ಪ್ರತಿಷ್ಠಾಪನೆ ಮಾಡುವವರೇ. ಅದಕ್ಕೆ ದಾರಿಗಳು ಬೇರೆಯೂ ಉಂಟು. ನೋಡ್ಲಿಲ್ವೋ ಹಿಂದೆ ನಿಂತ ಸಾಲಾಗಿ ಜನ, ಅವರೆಲ್ಲ ಅದಕ್ಕೋಸ್ಕರವೇ ಬಂದವರು. ಇವರೆಲ್ಲ ಬಂದು ಮಾತಾಡುವುದು ನಾನೊಬ್ಬನೇ ಅಷ್ಟೇ. ಗೊತ್ತಾಯ್ತು, ಒಬ್ಬ ಮಾತಾಡಿದ್ರೆ ಸಾಕಾಗ್ತದೆ. ಹೌದು, ಮತ್ತೆ ಅವರೆಲ್ಲ ಮಾತಾಡಿದ್ರೆ ನೀ ಬಾಯಿ ಮುಚ್ಚಬೇಕಾದೀತು. ಅವರು ಮಾತಾಡ್ತಾರೆ. ಹೌದೌದು, ಅವರು ಮಾತನಾಡುವ ಭಾಷೆ ಬೇರೆ, ಅದು ನಿನಗೆ ಮಾತ್ರ ಮಾತಿನ ಅಂಗವೂ ಬೇರೆ. ಗೊತ್ತಾಯ್ತು, ಗೊತ್ತಾಯ್ತು, ಅದು ನಮಗೆ ಅರ್ಥ ಆಗ್ತದೆ. ನೀ ಹೇಳಿದ್ದು ಯಾವ ಅಂಗ ಮಾತಾಡ್ತದ ಅದಕ್ಕೆ ಮೊದಲು ಆಪತ್ತು ಬರುವುದು. ಹೌದು, ಸದ್ಯ ನೀ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಇದೊಂದು ಮಾರ್ಗ ಹಿಡಿದವ. ಈಗ ನಾನು ಅದೇ ಮಾರ್ಗದಿಂದ ಪಡೆದವ ಆಗಿದ್ರೆ ನೀ ಬಂದು ಹೇಳಲಿಕ್ಕೆ ಮೊದಲೇ ನಾ ಎದ್ದು ಓಡ್ತಿದ್ದನೋ ಏನು? ಯಾವಾಗಲೂ ದುಡಿಯದೆ ಸಂಪಾದಿಸಿದಕ್ಕೆ ಮೌಲ್ಯ ಕಡಿಮೆ, ದುಡಿದು ಸಂಪಾದಿಸಿದ್ದನ್ನು ಬಿಡುವುದಕ್ಕೆ ಯಾವನು ಸಿದ್ಧನಿರುವುದಿಲ್ಲ. ನೀನು ಮಹಾ ದುಡಿಮೆ ಮಾಡಿದ್ಯ. ಮತ್ತೆ ದುಡಿಮೆ ಮಾಡದೆ ಧರ್ಮಕ್ಕೆ ಬಂದದ್ದಲ್ಲ ಅದು? ಧರ್ಮಕ್ಕೆ ಬಂದದ್ದು. ಧರ್ಮಕ್ಕೆ ಬಂದದ್ದು ಯಾವ ಧರ್ಮಕ್ಕೆ? ಯಾವ ನೂರು ಯಾಗದ ಫಲದಲ್ಲಿ, ನೂರು ಯಾಗದ ಫಲದಲ್ಲಿ ದೊರಕಿದಿ ಸಾರದರ ಭಾಗ್ಯದಲ್ಲಿ, ದೊರಕಿದಿ ಸಾರದರ ಭಾಗ್ಯದಲ್ಲಿ. ಭೂರಿ ಮತ್ಸರ ತಳೆಯುತ ಬರುತ್ತಿಲ್ಲಿ ಹೋರಿ ನಡೆಯದಿರು ನಿರತ, ಭೂರಿ ಮತ್ಸರ ತಳೆಯುತ ಬರುತ್ತಿಲ್ಲಿ ಹೋರಿ ನುಡಿಯದಿರು ನಿರತ. ಏನು ನಿನಗೆ ಸ್ವರ್ಗ ಬೇಕು, ಸ್ವರ್ಗದ ಭೋಗ ಬೇಕು, ಇಲ್ಲಿ ಅಧಿಕಾರ ಬೇಕು, ಈ ಬಯಕೆ ಉಂಟೆ ಹೊರತು ಅದನ್ನು ಸಾಧಿಸಿಕೊಳ್ಳುವುದಕ್ಕೆ ಸುಗಮವಾದ ವಿಧಾನ ಯಾವುದು ಅಂತ ಗೊತ್ತಿಲ್ಲ. ಅಲ್ಲ, ಗೊತ್ತಿರಬೇಕು ಅಂತ ಏನಿಲ್ಲ. ಏನಾದರೂ ಗೊತ್ತಿದ್ರೆ ನೀನು ಇಲ್ಲಿಗೆ ಬರ್ತಲೂ ಇರಲಿಲ್ಲ. ಏನು ಗೊತ್ತಿಲ್ಲದೆ ಇರುವುದರಿಂದ ಇಲ್ಲಿಗೆ ಬಂದಿದ್ದಿ. ಯಾವ ವಿಧಾನವನ್ನು ಹೇಳುವುದಕ್ಕೆ ಹೊರಟನು? ಪರಿಶ್ರಮದ ವಿಧಾನ ಅದು. ಯಾವುದದು? ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ದಂಡನೆಯನ್ನು ಕೊಟ್ಟು ತಪಿಸಿ ಯಾಗಾದಿಗಳನ್ನು ಮಾಡಿ ಪುಣ್ಯಾರ್ಜನೆಯಿಂದ ಆ ಬಲವನ್ನು ಹೊಂದಿ ಇಲ್ಲಿಗೆ ಬರುವ ಯೋಗ್ಯತೆ ಮಾತ್ರ ಸಾಕಾಗುವುದಿಲ್ಲ. ಇದು ಯಾರಿಗೆ ಪೂರ್ಣ ಅಧಿಕಾರದಿಂದ ವಶೀಕೃತವಾಗಿದೆಯೋ ಅವರಿಂದ ಅನುಗ್ರಹಿಸಲ್ಪಡಬೇಕು. ಕೇಳಿರಬೇಕು ನನ್ನ ಹೆಸರನ್ನೇ ನೀನು. ಶತಮುಖ, ನೂರು ಯಾಗಗಳನ್ನು ನಡೆಯಿಸಿ ಆ ಪುಣ್ಯಬಲವನ್ನು ಸಂಚಯಿಸಿ ಆಮೇಲೆ ವಿಶಿಷ್ಟವಾದ ಅರ್ಹತೆಯನ್ನು ಸಂಪಾದನೆ ಮಾಡಿ ಇಲ್ಲಿಗೆ ಏರಿ ಬಂದಮ್ಮ. ಇದು ಯಾರ ಸ್ವಾಧೀನದಲ್ಲಿ ಉಂಟು ಪೂರ್ಣವಾಗಿ? ಯಾರ ಸಂಕಲ್ಪದಲ್ಲಿ ಅಧಿಕಾರ ಇಲ್ಲಿ ಯಾರಿಗೆ ಬೇಕು ಅಂತ ಉಂಟಾ ಅಂಥವರೇ ಅನುಗ್ರಹ ಪೂರ್ವಕವಾಗಿ ಇದನ್ನು ಕೊಡುವುದೇ ಹೊರತು ಯಾರೋ ಬೀದಿಯಲ್ಲಿ ಹೋಗುವರು ಈ ಚಂದ ಕಾಣ್ತದೆ ನನಗೆ ಕೊಟ್ಟು ಹೋಗು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇದನ್ನು ಕೊಡುವುದಕ್ಕಾಗುವುದಿಲ್ಲ ಮಾತ್ರವಲ್ಲ, ಕೇಳಿದವರನ್ನು ಸುಮ್ಮನೆ ಬಿಡುವುದಕ್ಕೂ ಆಗುವುದು. ನೀನು ಅದನ್ನು ಗಮನಿಸಬೇಕು. ಇಲ್ಲದೇ ಇದ್ರೆ ಏನಾದೀತು? ಕೇಳಿದ್ರೆ ಕೇಳಿದ್ರೆ ಸಿಕ್ಕುವುದಿಲ್ಲ ಮಾತ್ರ. ಹಾಗಾದ್ರೆ ನನಗೂ ಕೇಳಿದ್ರೇನು? ಉಂಟು ಕ್ರಮ. ಹಾಗೆ ಮರದ ಮೇಲೆ ಹಣ್ಣುಂಟು, ಅಲ್ಲಲ್ವ ಹೋದ್ರೆ ಹೋಗಲಿ, ಕೈ ಎತ್ತಿಕೊಂಡು ಇದ್ದವನೆಲ್ಲ ಬಿಸಾಡುವುದೇ. ಆದ್ರೆ ಕಲ್ಲು ಬಿಸಾಡಿಯು ಹಣ್ಣು ಸಿಕ್ಕದೆ ಹೋದ್ರೆ ಕಲ್ಲು ಇವನ ತಲೆಗೆ ಬೀಳುತ್ತದೆ ಅಂತಾದ್ರೆ ಸ್ವಲ್ಪ ಆಲೋಚನೆ ಮಾಡ್ತಾರೆ, ಬಿಸಾಡಬೇಕೋ ಬೇಡವೋ ಅಂತ. ನಿನ್ನ ಹಿಂದೆ ಇಷ್ಟು ಜನ ಉಂಟು ಅಂತ ಹೇಳಿದೆಯಲ್ಲ, ಬಹುಶಃ ಹೊರಡುವಾಗಲೇ ಹೇಳಿರ್ಬೇಕು. ಸ್ವರ್ಗದಲ್ಲಿ ಅಷ್ಟುಂಟು ಹೋರಾಟಕ್ಕೆ ಬಂದ್ರೆ ಅಲ್ಲಿ ಹಂಚಿಕೊಡ್ತೇನೆ, ನಿಮಗೂ ಪಾಲುಂಟು ಅಂತ. ಈ ಭರವಸೆಯಿಂದ ಬಂದವರೆಲ್ಲ
ಸುಮ್ಮನೆ ನಿನ್ನನ್ನು ನಂಬಿ ನಿನ್ನ ನಾಯಕತ್ವವನ್ನು ಗೌರವಿಸಿ ಬಂದದ್ದಲ್ಲ, ಅವರಿಗೂ ಏನೋ ಸಿಗ್ತದೆ ಅಂತ ಬಂದದ್ದು. ನಾಯಕತ್ವ ಅಂದ್ರೆ ಅರ್ಥ ಎಂಥದ್ದು? ಏನೋ ಒಂದಿಷ್ಟು ಕೊಡ್ತೇನೆ ತಿಂದುಕೊಳ್ಳಿ, ಒಟ್ಟಿಗೆ ಬನ್ನಿ ಅಂತ ಹೇಳೋದು ನಾಯಕತ್ವ ಅಲ್ಲ ಅದು. ಇವನಿಗಾಗಿ ನಮ್ಮನ್ನು ನಾವು ತೆತ್ತುಕೊಳ್ಳುತ್ತೇವೆ ಅನ್ನೋ ಸ್ವಾರ್ಥ ರಹಿತವಾದ ತ್ಯಾಗ ಮನೋಧರ್ಮ ಯಾರಿಗುಂಟು? ಅವರಿಗೆ ಸ್ವರ್ಗದಲ್ಲಿ ನಾಯಕತ್ವದ ಸಿದ್ಧಿಯಾಗುವುದು. ಇದು ಬರೇ ಭೋಗಭೂಮಿ ಅಲ್ಲೋ, ಇದು ತ್ಯಾಗಭೂಮಿಯು. ನಾವು ನಮ್ಮದು ಎಂಬುದನ್ನೆಲ್ಲ ಮರೆತು ತ್ಯಜಿಸಿ ಇಲ್ಲಿಯ ಅಧಿಕಾರ ಗ್ರಹಣವನ್ನು ಮಾಡಿದ್ದೇವೆ. ಇಲ್ಲಿರುವುದೆಲ್ಲ ನಾವು ತಿಂದು ತೆಗುವುದಕ್ಕಿದ್ದದ್ದಲ್ಲ, ಇಲ್ಲಿ ಪುಣ್ಯ ಸಂಪಾದನೆ ಮಾಡಿ ಬಂದ ಜೀವರು ಅನುಭವಿಸುವುದಕ್ಕಿರುವುದು. ಇದು ಯಾರಿಗೆ ಯೋಗ್ಯರಿದ್ದಾರೋ ಅವರಿಗೆ ತಲುಪಿಸುವಲ್ಲಿ ನಾವು ಹೊಣೆಯಾಗಿ ನಿಂತವರು. ಸುಮ್ಮನೆ ಬಂದು ದೇವೇಂದ್ರ ಬಿಟ್ಟು ಓಡಿ ಇಲ್ಲಿಂದ, ನಾವು ಓಡುವುದು ಎಲ್ಲಿಗೆ ಅಂತ ಬಿಡುವ? ಎಲ್ಲಿಗೆ ಓಡುವುದು ನಾನು? ನಿನ್ನಿಗೆ ಬೇಕು. ಅದೇ ಅದೇ, ಇಂತಲ್ಲಿಗೆ ಅಂತ ಒಂದು ಗಮ್ಯವೂ ಇಲ್ಲ. ಯಾಕಂದ್ರೆ ನನಗೆ ಅಡ್ಡಿ ಆದ್ದು ನೀನು ಇಲ್ಲಿ ಇರುವುದು. ಗೊತ್ತಾಯ್ತು ಗೊತ್ತಾಯ್ತು, ನಿನ್ನನ್ನು ಇಲ್ಲಿಂದ ಓಡಿಸಬೇಕಾದ ಮತ್ತೆ ನಿನ್ನ ಜೀವಮಾನ ಇಡೀ ನಿನ್ನನ್ನು ನೋಡಿಕೊಳ್ತೇನೆ ಅಂತ ನಾನೇನಾದ್ರೂ ಅದಕ್ಕೆ ಬರೆ. ನನ್ನ ಜೀವಮಾನದ ಅರ್ಧವು ನಿನ್ನದಿರ್ಲಿಕ್ಕಿಲ್ಲ. ನೀನು ಹೇಳಿದ ಈ ಕಥೆಯೆಲ್ಲ ಉಂಟಲ್ಲ, ಉಂಟುಂಟು, ಅದು ಗೊತ್ತಿಲ್ಲದೆ ಏನು ನಾನು ಬಂದವನಲ್ಲ, ಅದನ್ನು ಧಾರಾಳವಾಗಿ ಕೇಳಿದ್ದೇನೆ. ಬಳಸುದಾರಿ ಬಳಸುದಾರಿ ಮಾತ್ರ. ನಿನ್ನ ಯಾಗದ ಕಥೆ ನೀನು ಹೇಳಿದೆಯಲ್ಲ, ಹೌದು, ಅದನ್ನು ನೀನು ಧರ್ಮ ಅಂತ ಕರೆಯುತ್ತಿ. ಅದು ಕೇವಲ ದೇಹದಂಡನೆ ಮಾತ್ರವಲ್ಲ, ಅದರಲ್ಲಿ ಮನಸ್ಸಿಗೂ ದಂಡನೆ ಉಂಟು ಅಂತ ಹೇಳುತ್ತೆ. ಹೌದು, 100 ಅಶ್ವಮೇಧ ಯಾಗಗಳು, ಒಂದೊಂದು ಅಶ್ವಮೇಧ ಯಾಗಕ್ಕೆ ಒಂದೊಂದು ವರ್ಷ, ಆ ಒಂದೊಂದು ವರ್ಷವೂ ದೀಕ್ಷಾಬದ್ಧನಾಗಿ ಇರುವಂತಹದ್ದು. ಹೌದು, ಈ 100 ವರ್ಷದ ದೀಕ್ಷೆಯಾದಾಗ ದೇಹ ಮನಸ್ಸುಗಳೆರಡನ್ನೂ ದಂಡಿಸಿದಂತಹ ಓರ್ವನ ಸ್ಥಿತಿ ಅವನಿಗೆ ಆ ಸ್ವರ್ಗದ ಪಟ್ಟ ಸಿಗಲಿಕ್ಕಾಗುವಾಗ ಮತ್ತೆ ನಿಜವಾಗಿ ಬೇಕೌದು ಬೇಕೌದು. ಅಲ್ಲಲ್ಲ, ಬೇಕು ಅಂತ ಹೇಳಿದ್ರೆ ಕೊಟ್ಟರೂ ಬೇಡ ಅಂತ ಹೇಳುವ ಸ್ಥಿತಿಗೆ ಅವನು ಮುಟ್ಟಿರ್ತಾನೆ. ಹೇಳಿದ್ರೆ ಯಾಕಂದ್ರೆ ಒಂದು 25-30 ಯಾಗ ಆಗುವಾಗಲೇ ಅಯ್ಯೋ ಸಂಕಲ್ಪ ಮಾಡಿ ಸೋತೋಯಿತು. ಅದು ಒಂದು ಯಾಗ ಮಾಡದ ಹೇಳಬೇಕಾದ ಇದನ್ನು ಸರಣಿ ಅಂತ ಆರಂಭಿಸಿದ್ದೇವಲ್ಲ, ಆದ್ರೆ ಸಾಕಷ್ಟು ಸೇರ್ತಾ ಇಲ್ಲ, ಸಮಾರೋಪದವರೆಗೆ ಹೋಗುವುದೇ ಅಂತ ಯೋಚನೆಗೆ ತೊಡಗ. ಅದು ಒಂದು ಮಾಡದವನೇ ವಿಶ್ಲೇಷಣೆ ಮಾಡಬೇಕಾದ್ದು. ನಮಗೆ ಗೊತ್ತಿಲ್ಲ ಅದರ ಬಗ್ಗೆ. ಆ ಯಾಗಗಳಲ್ಲಿ ಯಾವ ಆಸಕ್ತಿಯೂ ಇರುವವರು ನಾವಲ್ಲ ಬಿಡು. ಹಾಗೆ ಅಂತ ನೀನು 100 ಯಾಗ 100 ವರ್ಷಗಳನ್ನು ವ್ಯಯಿಸಿ 100 ಅಶ್ವಗಳ ತಲೆಯನ್ನು ಕಡಿದು ಏನನ್ನು ಸಾಧಿಸಿದಿ? ನಾವು ಇಲ್ಲಿ ಬಂದು ಒಂದು 10 ತಲೆ ಉರುಳಿಸಿದ್ರೆ ಒಂದು ಅರ್ಧ ಹೊತ್ತಿನಲ್ಲಿ ಇದು ಎಲ್ಲ ನಮ್ಮದಾಗುವುದಿಲ್ಲ. ಅದೀತು ಅದೀತು, ಅಷ್ಟು ಸಮಯದ ದೀರ್ಘ ಪ್ರಯತ್ನ ನಾವು ಮಾಡಬೇಕು. ಹೌದಪ್ಪ, ಇದು ನನಗೆ ಮಾತ್ರ ಅಲ್ಲ ನಮ್ಮವರಿಗೂ ಗೊತ್ತುಂಟು. ಹಸಿವೆ ಆಗ್ತದೆ ಅಂತ ಅನ್ನವನ್ನು ಉಣ್ಣಬೇಕು. ಹೌದು, ಅನ್ನ ಉಣ್ಣುವುದಕ್ಕೆ ಪರಿಶ್ರಮ ಉಂಟು. ಯಾಕಂದ್ರೆ ಮೊದಲು ಬಿತ್ತಬೇಕು, ಆಮೇಲೆ ಬೆಳೆಯಬೇಕು, ಕೊಯ್ಯಬೇಕು, ಬೇಯಿಸಬೇಕು, ಉಣ್ಣಬೇಕು. ಇದು ಬಹಳ ಕಷ್ಟ ಅಲ್ವಾ? ಹಾಗಾಗಿ ಬಿತ್ತಲಿಕ್ಕೆ ತಂದದ್ದನ್ನೇ ತಿಂದು ಮುಗಿಸುವ ಅನ್ನೋ ಧೋರಣೆ ನಿನಗೆ ಅಲ್ಲ. ಯಾರು ಬಿತ್ತಿದ್ರು ಬಿತ್ತುವವರು ಬಿತ್ತಲಿ, ಅದು ಬರುವವರೆಗೆ ಕಾಯ್ತೇವೆ, ಬಂದದ್ದನ್ನು ತಿನ್ಲಿಕ್ಕೆ ಆಗುವಾಗ ನಾವು ಹೋಗ. ಹೌದು, ಇದು ಆದ್ಯ ಹೇಗೆ ಗೊತ್ತುಂಟು? ಹೇಗಾಯ್ತು? ನಿನ್ನನ್ನು ನೋಡಿ ಹೆದರುವವರು ಹೆಚ್ಚಾದ್ರಿಂದ ಒಬ್ಬನೇ ಒಬ್ಬ ಪ್ರತಿಭಟಿಸಿ ನಿಲ್ತಿದ್ರೆ ನೀನು ತಿಂದದ್ದು ಗಂಟಲಿಂದ ಕೆಳಗಿಳಿತಿರ್ಲಿಲ್ಲ. ಮತ್ತೆ ನಿನ್ನ ತ್ಯಾಗದ ಕಥೆಯೆಲ್ಲ ನೀನು ಹೇಳಿದೆಯಲ್ಲ, ಅದು ಎಂತಹ ತ್ಯಾಗ ಏನುಂಟು ಅದಲ್ಲಿ? 100 ವರ್ಷಗಳ ದೀಕ್ಷೆಯಲ್ಲಿ ನೀನೇರಿದ ಎತ್ತರ ಏನು? ಇದರ ಸಂಗತಿ ನನಗೆ ಗೊತ್ತಿಲ್ಲ. ಏನು ಗೊತ್ತುಂಟು ನಿನಗೆ? ಕಥೆ ಇಲ್ಲವೋ? ಹಿಂದೊಬ್ರು ಬಂದ್ರಲ್ಲ ಇಲ್ಲಿಗೆ, ಯಾರವರು? ಮುನಿಪದೂರ್ವಾಸ ಹಿಂದೆ ಮುನಿಪದೂರ್ವಾಸ ಹಿಂದೆ ಶಪಿಸಲ್ಗೆ ವನದಿಗೆ ಭಾಗ್ಯ ಹೊಂದೆ ಶಪಿಸಲ್ಗೆ ವನದಿಗೆ ಭಾಗ್ಯ ಹೊಂದೆ ಧನುಜರನು ವಂಚಿಸುತ್ತಲಿ ಧನುಜರನ್ನು ವಂಚಿಸುತ್ತಲಿ ಶರದಿಯಲ್ಲಿ ಜನಿಸಿದು ದ ಬಡೆಯುತ್ತಲೇ ಶರದಿಯಲ್ಲಿ ಜನಿಸಿದು ದ ಬಡೆಯುತ್ತಲೇ ಧನುಜರನ್ನು ವಂಚಿಸುತ್ತಲಿ ಶರದಿಯಲ್ಲಿ ಜನಿಸಿದು ದ ಬಡೆಯುತ್ತಲೇ ಭಾವ ಹೇಳಿದೆಯಲ್ಲ. ಹೌದು, ಎಲ್ಲಿ ತ್ಯಾಗ ಇರ್ತದೋ ಅಂದ್ರೆ ಅದು ತಣ್ಣುದು ಎನ್ನುವ ಭಾವ ಮತ್ತೆ ಯಾವ ಕ್ಷಣಕ್ಕೂ ಅಲ್ಲಿ ಇರುವುದಿಲ್ಲ. ಒಂದು ಬಗೆಯದಾದಂತಹ ವೈರಾಗ್ಯ ಅದು. ಅಭಿಮಾನ ಶೂನ್ಯತೆ ಅಂದ್ರೆ ಅಹಂಕಾರ ಶೂನ್ಯತೆ ಎನ್ನುವ ಅರ್ಥದಲ್ಲಷ್ಟೇ. ಆದ್ರೆ ದೇವೇಂದ್ರ ಯಾವತ್ತೂ
ಎಲ್ಲ ಪ್ರಸಂಗಗಳಲ್ಲಿಯೂ ನಮಗೆ ಕಾಣುವುದು ಅಹಂಕಾರಿಯಾಗಿ. ಹೌದು, ಯಾವುದರಲ್ಲಿ ಕಂಡಿದ್ಯಪ್ಪ? ಹಾಗಾದ್ರೆ ಆ 100 ಯಾಗಗಳನ್ನು ಮಾಡಿ ಇವ ಎಂಥದ್ದು ಸಾಧಿಸಿದಪ್ಪ? ಇದು ತೀರ್ಥಯಾತ್ರೆಯನ್ನೆಲ್ಲ ಮಾಡಿ ಬರುವುದು ವರ್ಷಗಟ್ಟಲೆ, ಊರಿಗೆ ಬಂದ ಮೇಲೆ ಮತ್ತೆ ಹಿಂದಿನ ಹಾಗೆ ಅಲ್ಲ, ಅದಕ್ಕಿಂತ ಹೆಚ್ಚು ಅಥರ್ವಣ ಮಾಡುವುದು. ಹಾಗಾದ್ರೆ ಆ ತೀರ್ಥಯಾತ್ರೆಯ ಪ್ರಯೋಜನ ಏನು? ಹೌದು, ನಿನ್ನ 100 ಯಾಗದ ಫಲವೂ ಅಷ್ಟೇ. ದೇವೇಂದ್ರ ನ ಬಳಿಗೆ ಆ ಮಹರ್ಷಿ ದೂರ್ವಾಸರು ವೈಕುಂಠದಿಂದ ಬರುವಾಗ ಆ ಸುಮಮಾಲೆಯನ್ನು ತೆಗೆದುಕೊಂಡು ಬಂದದ್ದು. ದೇವೇಂದ್ರನಿಗೊಂದು ಅನುಗ್ರಹ ಮಾಡುವ ಮನಸ್ಸಾದದ್ದು. ಪಾಪ ಆ ಮಹರ್ಷಿಗಳಿಗೆ, ಅವರು ಯಾವತ್ತೂ ಆಶೀರ್ವಾದ ಮಾಡುವುದಕ್ಕೆ ಕಾಯ್ತಾ ಇರುವುದು. ದೂರ್ವಾಸರು ಹಾಗಲ್ಲ, ಕೋಪಿಸ್ತರು, ಸಿಕ್ಕಿ ಸಿಕ್ಕಿದವರಿಗೆಲ್ಲ ಶಾಪವೇ ಕೊಡುವುದು. ಅವರಿಗೂ ಅನುಗ್ರಹ ಬುದ್ಧಿ ಬಂದಿದೆ ಅಂತಾದ್ರೆ ಅದು ಎಂತಹ ಒಂದು ಮಧುರವಾದ ಕ್ಷಣ ಅದು, ಎಂತಹ ಸುಮೂರ್ತ ಅದು. ಆದ್ರೆ ಆ ಬಳಸಿಕೊಳ್ಳುವ ಯೋಗ್ಯತೆ ನಿನಗಿಲ್ಲ, ನೀನು ಅಹಂಕಾರಿಯಾದೆ. ದೂರ್ವಾಸ ಕೊಟ್ಟ ಮಾಲೆಯನ್ನು ನಿನ್ನ ಐರಾವತದ ಮುಂಭಾಗಕ್ಕೆ ಎಸೆದೆ, ಸೊಂಡಿಲಲ್ಲಿ ಹಿಡ್ಕೊಂಡಿತ್ತದು. ದೂರ್ವಾಸರ ಮಾಲೆಗೆ ಅವಮಾನವನ್ನು ಮಾಡಿತು ಆ ಆನೆ. ಅದು ಪಶು, ಅದಕ್ಕೇನು ಗೊತ್ತಿದೆ ಅಂತ ನಾವು ಪ್ರಶ್ನಿಸುವುದಲ್ಲ. ಆದ್ರೆ ಅದಕ್ಕೆ ಕಾರಣೀಭೂತನಾದಂತಹ ನಿನ್ನ ಅಹಂಕಾರದಿಂದಲಾಗಿ ಪ್ರತಿಯಾಗಿ ನಿನಗೆ ಸಿಕ್ಕಿದ್ದು ದೂರ್ವಾಸರ ಶಾಪ. ಶಾಪ, ನೀವು ದೊಡ್ಡ ನಷ್ಟವನ್ನು ಅನುಭವಿಸಿದ್ರಿ. ದೇವಲೋಕದ ಸಂಪತ್ತೆಲ್ಲವೂ ಸಮುದ್ರದಲ್ಲಿ ಮುಳುಗಿ ಹೋಯಿತು. ನಿನಗೆ ಚಿಂತೆ ಶುರುವಾಯಿತು ಆ ಹೊತ್ತಿಗೆ. ಅದನ್ನು ಮತ್ತೆ ಪಡೆಯಬೇಕಲ್ಲ, ಹೇಗೆ ಪಡೆಯುವುದು? ಹೇಗೆ ಪಡೆದದ್ದು ನೀನು? ಅದಕ್ಕೆ ಅಲ್ವಾ ಇನ್ನೊಂದು ಪ್ರಸಂಗ ಆದದ್ದು. ಯಾವುದದು? ಸಮುದ್ರ ಮಥನ. ನಾವು ಸೇರಿದವರೇ ಅಲ್ವಾ? ನೀವು ಅಂತಂದ್ರೆ ನೀನಲ್ಲ, ಅದು ಸಮಷ್ಟಿಯಲ್ಲಿ ನಾವು ಹೇಳುವುದು ಹಾಗೆ. ನಮ್ಮದೊಂದು ಪ್ರತ್ಯೇಕವಾಗಿ ವರ್ಗವೇ ಉಂಟಲ್ಲ, ನಾವೇನು ಇಲ್ಲಿಗೆ ಬರುವುದು ಹೊಸದಲ್ಲ. ಆದ್ರೆ ಬಂದ ಸಂದರ್ಭದಲ್ಲೆಲ್ಲ ನಿಮ್ಮ ವ್ಯವಹಾರ ಸೌಹಾರ್ದಪೂರ್ಣವಾಗಿ ನಮ್ಮಲ್ಲಿದ್ದುದಿಲ್ಲ, ವಂಚನೆ ಮೋಸವೇ. ಸಮುದ್ರ ಮಥನದಲ್ಲಿಯೂ ನಮಗೆ ನೀವು ಮಾಡಿದ್ದದನ್ನೇ. ಸಮಪಾಲು ಸಮಪಾಲು ಅಂತ ಹೇಳಿದ್ರಿ, ಯಾವುದೋ ಬೇಡದ ವಸ್ತುಗಳನ್ನೆಲ್ಲ ನಮ್ಮ ಲೆಕ್ಕಕ್ಕೆ ಬರದ್ರಿ. ಹೌದು, ಅದಕ್ಕೆ ಕೈ ಹಾಕಿದ್ದು ನಿಮ್ಮವರಲ್ವ? ಒಳ್ಳೆ ಒಳ್ಳೆದಲ್ಲಿತ್ತು. ಹೌದಪ್ಪ, ನೀವು ಮುಂದೆ ಮುಂದೆ ತೋರಿಸುವಾಗ ನಮ್ಮವರ ಸ್ವಭಾವವೇ ಅದು, ನಮಗೆ ಅದರ ಮೇಲೆ ಆಸಕ್ತಿ ಬರುವುದು. ಆಸಕ್ತಿ ಇದ್ದದ್ದನ್ನೇ ತಕೊಂಡ, ಅದಕ್ಕೆ ಅದನ್ನು ಒಟ್ಟುಬಾರದು ಅಂತ ಹೇಳುದು ನಿಮ್ಮಂತವರು. ಅಯ್ಯೋ, ಅವನ ಮುಂಭಾಗ ಒಳ್ಳೆ ಒಳ್ಳೆದುಂಟು, ನಿನ್ನ ಸಿದ್ಧಾಂತ ಒಳ್ಳೆದುಂಟು, ಇದು ಒಳ್ಳೇದಲ್ಲ, ಇದು ಒಳ್ಳೇದು, ಇದನ್ನು ತಕ್ಕ ಅಂತ ನಿಮ್ಮವರಿಗೆ ಹೇಳಬೇಕು. ಅಂತೂ ಪರಿಣಾಮ ಅಲ್ಲಲ್ಲ. ಹೌದು ಅಲ್ಲ, ಹೌದು ಸಿದ್ಧಾಂತ, ಅದನ್ನು ಹೇಳಿದ್ದು ನಾನು. ಆದ್ರೆ ಯಾವುದೂ ಸಿಗುವುದಕ್ಕೆ ನೀವು ಬಿಟ್ಟವರಲ್ಲ, ಸುವಸ್ತುಗಳೆಲ್ಲ ನಿಮ್ಮ ಪಾಲಾಯಿತು. ಆಗಲಿ, ಯಾಕಂದ್ರೆ ಅದು ನಮ್ಮ ಒಪ್ಪಂದದಲ್ಲಿ ಇರಲಿಲ್ಲ. ಇರಲಿಲ್ಲ, ಒಪ್ಪಂದದಲ್ಲಿ ಒಂದೇ ವಸ್ತು ಇದ್ದದ್ದು, ಅದು ಅಮೃತ ಮಾತ್ರ, ಕೊನೆಗೆ ಬರುವಂತಹದ್ದು. ಅದನ್ನು ಪಾಲು ಮಾಡುವುದಕ್ಕಾಗುವಾಗ ಮತ್ತೆ ಅಲ್ಲಿ ಮಹಾವಂಚನೆಯನ್ನೇ ಮಾಡಿದ್ರಿ ನೀವು. ನೀವೇ ಅಲ್ವೋ ಸೇರಿ ಎಲ್ಲ ಮಾಡಿದ್ರು ಅಂತದ್ದು. ನಮಗೊಂದು ಹನಿಯಾದರೂ ಅಲ್ಲಿ ಸಿಕ್ಕಿದ ಯಾರೋ ಇದು ಮೊದಲೇ ಗೊತ್ತಾಗಿ ತಮ್ಮ ಪ್ರಯತ್ನದಿಂದ ಪಡೆಯುತ್ತೇವೆ ಅಂತ ಹೊರಟ್ರೆ ಅವರಿಗೂ ಆಗಬಾರದು, ಆಗಿ ಹೋಯಿತು. ಒಬ್ಬ ಇದ್ದವ ಎರಡು ಜನ ಆಗಿ ಹೋದರು, ಒಂದು ತಲೆ ಮಾತ್ರ ಉಳಿಯಿತು, ಇನ್ನೊಂದು ದೇಹ ಮಾತ್ರ ಉಳಿಯಿತು. ಇದೆಲ್ಲ ನಿಮ್ಮ ಮೋಸದ ಪರಿಣಾಮ. ಈ ಹೊತ್ತು ಕೂಡ ತಿರುಗುತ್ತಾ ಇದ್ದಾರೆ ಅವರು ಜ್ಯೋತಿಷ್ ಚಕ್ರದಲ್ಲಿ. ಇದನ್ನು ಮಾಡಿದವ ನೀನು, ಧನುಜರನ್ನು ವಂಚಿಸಿ ವ್ಯವಹಾರಗಳನ್ನು ಮಾಡಿದವ ನಿನ್ನ ಯಾವತ್ತೂ ಇತಿಹಾಸದಲ್ಲಿ. ಅಂತಹ ಮೋಸಗಾರ ಇಂದ್ರ ನೀನು. ನೀನು ಈ ಉಪದೇಶದ ಮಾತುಗಳ ನಾಡುವುದು. ನಾವು ಧರ್ಮಿಗಳು, ತ್ಯಾಗಭೂಯಿಷ್ಠರು, ಎಂಥದ್ದು ನೋಡ್ಲಿಲ್ವ ನಾವು ಹಿಂದೆ? ಇದೆಲ್ಲ ಹಿಂದಿನ ಪಾಠದಿಂದ ಕಲಿತವರೇ ಇರುವಂತಹವರು. ಎಲ್ಲ ಗೊತ್ತಿದೆ, ಎರಡು ಬಿದ್ದಾಗ ಓಡಿ ಹೋಗ್ತಾನೆ ದೇವೇಂದ್ರ ಎನ್ನುವ ಹಾಗೆ. ಆದ್ದರಿಂದ ನಾಯಕ ನಾನೇ, ಅವರನ್ನು ಕೊಟ್ಟೇ ಬೆಳೆಸಿದ್ದೇನೆ ನಾನು, ಅದರಲ್ಲಿ ತಪ್ಪೇನು? ನನ್ನನ್ನು ಈವರೆಗೆ ಬಿಟ್ಟವರಲ್ಲ, ನಿನ್ನನ್ನು ಓಡಿಸ್ತೇನೆ ನಾನು ಇಲ್ಲಿಂದ. ಎರಡು ಬಿದ್ದಾಗ ದೇವೇಂದ್ರ ಓಡುವುದಲ್ಲ, ನಿನ್ನ ಅಜ್ಜಂದಿರು ಅವರ ಹಿಂದಿನವರು ಎಲ್ಲ ಎರಡೆರಡು ಬಿದ್ದ ಮೇಲೆ ಓಡಿದ್ದು. ಕೆಲವರು ಓಡಿದ್ದಲ್ಲ, ಕೆಲವರು ಹೋದದ್ದು. ನೀನು ಕೊಟ್ಟದ್ದ? ಯಾರು ಕೊಟ್ಟದ್ದಾದ್ರೆ ನನ್ನ ಪರವಾಗಿದ್ದವರು ಕೊಟ್ಟದ್ದು ಹೌದಲ್ಲ. ಈಗ ನೀನು ನಿನ್ನಷ್ಟಕ್ಕೆ ಮಾಡುದಲ್ಲ, ಇವರನ್ನು ಕಟ್ಟಿಕೊಂಡು ಮಾಡುದು. ಈಗ ಒಟ್ಟಿಗೆದ್ದವರು ಮಾಡಿದ್ರೆ ಹೆಸರು ನಿನಗಲ್ವ? ಮತ್ತೆ ನನಗೆ ಸಹಾಯಕರಾಗಿದ್ದವರು ಮಾಡಿದ್ರೆ ನನಗೆ ಹೆಸರಲ್ಲ, ಮತ್ತೆ ಯಾರಿಗೆ ಹೆಸರು? ಅದಾಗುವುದಿಲ್ಲ. ನಿಲ್ಲು, ನಾಯಕತ್ವದ ಪ್ರಶ್ನೆ ಬೇರೆ. ಈಗ ನನ್ನ ಪರವಾಗಿ ನನ್ನ ಅನುಕೂಲಕ್ಕಿದ್ದವರು ಹೊಡೆದ್ರೆ ಅದು ನನಗೆ ಪ್ರಯೋಜನ ಸಿದ್ಧಿ ಆಗ್ತದೆ ಎನ್ನುವ ಸತ್ಯ ಹೌದಾ? ಇನ್ನೊಂದು ವಾದ ಮುಂದೊಡ್ಡಿರಿ, ಒಳ್ಳೇದುಂಟು. ಯಾವುದು? ಇದು ಒಳ್ಳೇದು, ಇದು ಕೆಟ್ಟದ್ದು. ನೋಡಿ,
ಈ ಕೆಟ್ಟದನ್ನು ತಗೊಳ್ಳಬೇಡಿ, ಇದು ಒಳ್ಳೇದುಂಟು ತಗೊಳ್ಳಿ ಅಂತ ಹೇಳಬೇಕಾದವರು ನಾವು, ಹೌದಾ? ಹೇಳಿದ್ರೆ ಕೇಳುವ ಬುದ್ಧಿಯ ನಿಮ್ಮದು? ನಮಗೆ ಯಾವುದು ಒಳ್ಳೇದು ಕಾಣ್ತದೆ ಎನ್ನುವುದು ಉಂಟಲ್ಲ ಅಲ್ಲ. ಹೌದಾದ್ರೆ ನಾವು ನಮಗೆ ಬೇಕಾದ್ದವನ್ನು ತೆಗೆದುಕೊಳ್ಳುವುದಲ್ಲ. ಸಮುದ್ರ ಮಥನದಲ್ಲಿ ನಿಮಗೆ ಬೇಕಾದ್ದನ್ನೇ ತಗೊಂಡು ಅನ್ಯಾಯ ಆಯ್ತು ಅಂತ ಒಬ್ಬ ಹಾಕುದ? ಯಾಕಂದ್ರೆ ನಮಗೆ ಬೇಕಾದ್ದು ಇದರಲ್ಲಿ ಉಳಿದಿದೆ, ಅದು ನಮಗೆ ಸಿಗಲಿಲ್ಲ. ನೀವು ನಿಮ್ಮ ಪಾಲ ನಿಮಗೆ ಒಳ್ಳೇದು ಅಂತ ಕಂಡದ್ದಕ್ಕೆ ಕೈ ಹಾಕಿ ತೆಕ್ಕೊಂಡು ಮತ್ತೆ ನೀವು ಅದನ್ನು ಕೊಡ್ಲಿಲ್ಲ ಎನ್ನುವುದು ಉಂಟಲ್ಲ. ಇದು ವಿಪರೀತದ ಒಂದು ವಾದವೇ ಹೊರತು ಯಥಾರ್ಥ ಅಲ್ಲ. ಈಗ ನನ್ನ ಅಹಂಕಾರದಿಂದ ಸಮುದ್ರಕ್ಕೆ ಸಂಪತ್ತು ಹೋಯ್ತು. ಹೌದು, ಈಗ ಸ್ವರ್ಗದಲ್ಲಿ ಸಂಪತ್ತಿಲ್ವ? ಉಂಟು. ಬರ್ಲಿಲ್ವಾ? ಬಂದಿದೆ. ಹೇಗೆ ಬಂತು? ಹೇಗೆ? ಹರಿಹರ ಬ್ರಹ್ಮರೆಲ್ಲ ಹರಿಹರ ಬ್ರಹ್ಮರೆಲ್ಲ ಒಂದಾಗಿ ದೊರಕಿದ್ದ ಭಾಗ್ಯವೆಲ್ಲ ಒಂದಾಗಿ ದೊರಕಿದ್ದ ಭಾಗ್ಯವೆಲ್ಲ ಕರುಣಿಸಿದರೆ ನಗಂದಿಲಿ ಕರುಣಿಸಿದರೆ ನಗಂದಿಲಿ ದಾನವರ ತರೆಯುತ್ತ ಸಂತಸದಲ್ಲಿ ದಾನವರ ತರೆಯುತ್ತ ಸಂತಸದಲ್ಲಿ ಯಾವ ಶಾಪವೇ ಮೂಲವಾಗಿ ನಮ್ಮ ಸಂಪತ್ತೆಲ್ಲ ಸಮುದ್ರವನ್ನು ಸೇರಿ ಹೋಯ್ತ, ಹಾಗಾದರೆ ಸ್ವರ್ಗದಲ್ಲಿ ಸಂಪತ್ತು ಇರಕೂಡು ಅಂತ ನಿರ್ಣಯ ಅಲ್ವೇ ಅಲ್ಲ. ದೂರ್ವಾಸರು ಕ್ಷಣಿಕವಾದ ಕ್ರೋಧಕ್ಕೊಳಗಾಗಿ ಶಾಪವನ್ನು ಕೊಟ್ಟರು, ಅದರ ಪರಿಣಾಮದಿಂದ ಇದಾದದ್ದು ಹೌದು. ಆದರೆ ಆ ಶಾಪಕ್ಕೆ ನಿರಸನವನ್ನು ಅವರೇನು ಮಾಡಿದ್ದಲ್ವಲ್ಲ. ಪರಿಣಾಮದಿಂದ ಯಾರು ನಮಗೆ ರಕ್ಷಕರು ಹರಿಹರ ಬ್ರಹ್ಮಾದಿಗಳೇ ಸೇರಿ ಇದು ಉಚಿತವಾದ ಮಾರ್ಗ, ಸ್ವರ್ಗದಲ್ಲಿ ಸಂಪತ್ತು ಇರಬೇಕು, ಈ ಪ್ರಯತ್ನವನ್ನು ಮಾಡಿ ಅಂತ ಹೇಳಿದವು. ಹಾಗಾಗಿ ಪ್ರಯತ್ನ ಮಾಡಿದ್ದೇವೆ, ನಾವು ಪಡೆದಿದ್ದೇವೆ. ಈಗ ದುರ್ವಾಸರ ಶಾಪವನ್ನೇ ಅವಲಂಬಿಸುವುದು ಅಂತಾದ್ರೆ ಅದು ಯಾಕೆ ಮತ್ತೆ ಫಲಿಸದೆ ಉಳಿಯಿತು? ಒಂದು ಕ್ಷಣಕ್ಕೆ ಮಾತ್ರ. ಅದು ಅವರ ಸಿಟ್ಟಿನ ಅಭಿವ್ಯಕ್ತಿಯಾಗಿ ಬಂದದ್ದೇ ಹೊರತು ನೀ ಹೇಳಿದಾಗೆ ಶಾಶ್ವತವಾಗಿ ಸಂಪತ್ತು ನಷ್ಟವಾದ್ದಲ್ಲ. ನಾವು ಕಳೆದದ್ದನ್ನು ನಾವು ಪಡೆದಿದ್ದೆ, ಆದರೆ ನೀವು ಕಳ್ಕೊಂಡದ್ದನ್ನು ನಿಮಗೆ ಪಡೆಯುವುದು ಕಷ್ಟ ಉಂಟು. ಇದು ಆ ಪ್ರಕರಣದಲ್ಲಿಯೂ ಪಾಠ ಆಗಿದೆ. ನಮ್ಮನ್ನು ಮೋಸ ಮಾಡಿದ್ದಾರೆ ಅಂತ ಹೇಳ್ತೀಯಲ್ಲ, ಹೌದು, ಪಂಕ್ತಿಯಲ್ಲಿ ಪೂರ್ಣ ವಿತರಣೆ ಆಗಲಿಕ್ಕೆ ಮೊದಲೇ ತಮ್ಮದಲ್ಲದ ಪಂಕ್ತಿಯಲ್ಲಿ ಬಂದು ಕೂತದ್ಯಾಕೆ? ಹೌದು, ಅದು ನಿಮ್ಮ ಬಿಟ್ಟು ಗೊತ್ತಾಗಿಯೇ. ಹೌದಪ್ಪ, ನಿಮ್ಮ ಪಂಕ್ತಿಯಲ್ಲಿ ಕೂತು ಉಣ್ಣುವುದಕ್ಕೆ ನೀವು ಬಿಡುವುದಿಲ್ಲ. ನಾವು ಕದ್ದಾದ್ರೂ ಕೂತುಕೊಳ್ಳುತ್ತೇವೆ ಅನ್ನುವರನ್ನು ಹಾಗೆ ಶಿಕ್ಷಿಸಲೇಬೇಕಾಗ್ತದೆ. ಬಲಾತ್ಕಾರದಿಂದ ಆದರೂ ಸಿಗದೇ ಇದ್ದಾಗ ನಾವು ಸ್ವಾಧೀನ ಪಡಿಸಿಕೊಳ್ಬೇಕು. ಆಯ್ತಪ್ಪ, ಬಲಾತ್ಕಾರಕ್ಕೆ ಸಿಕ್ಕಿತ? ಬಲಾತ್ಕಾರಕ್ಕೆ ಸಿಕ್ಕಿತ? ಸಿಗಲಿಲ್ಲ ಎನ್ನುವುದೇ ನಾವು ಪ್ರಯತ್ನ ಬಿಟ್ಟಿದ್ದೇವೆ. ಪ್ರಯತ್ನ ಬಿಡಲಿಲ್ಲ, ಅದು ಬೇರೆ. ಹಾಗೆ ಇನ್ನೂ ಉಂಟು, ಅದು ಪ್ರಯತ್ನ ಮಾಡಿದವರೇ ಮಾಡುತ್ತಿರುವುದಲ್ಲ, ಪ್ರಾತಿನಿಧ್ಯವನ್ನು ವಹಿಸಿಕೊಂಡು ಆಮೇಲೆ ಅವರು ಮಾಡುವುದು. ನಿಮ್ಮಲ್ಲಿ ಒಂದು ಕ್ರಮ ಉಂಟು, ಹೊಸದಾಗಿ ಹುಟ್ಟಿದ ತಲೆಮಾರಿಗೆ ತಲೆಮೆತ್ತುವುದು. ನಿಮಗೆ ಬಹಳ ಹಿಂದೆ ಅನ್ಯಾಯ ಆಗಿದೆ, ಅನ್ಯಾಯ ಮಾಡಿದವರು ಇಂಥವ್ರು, ಅವರನ್ನು ಬಿಡಬೇಡಿ. ಈ ದುರ್ಬೋಧನೆ ಮಾಡಿ ಹೊಸ ತಲೆಮಾರನ್ನೇ ದೇವ ವಿರೋಧಿ ಹೆಸರು. ಪರಂಪರೆಯನ್ನು ಮರೆಯುವುದಕ್ಕುಂಟು? ನಿಮ್ಮದು ಪರಂಪರೆ ಅಲ್ಲ, ನಿಮ್ಮದು ದುಷ್ಪ್ರ ಪರಂಪರೆ ಅಲ್ಲಪ್ಪ. ಯಾಕೆ ಗೊತ್ತಾ? ಮೊದಲು ಬಹಳ ಹಿಂದೆ, ನಿನಗೆ ಗೊತ್ತುಂಟೋ ಇಲ್ಲೋ ನನಗೆ ಗೊತ್ತಿಲ್ಲ, ಕತೆ ಕೆಲವು ಹೇಳ್ತೀನಿ ನೀನು. ಪೂರ್ವದಲ್ಲಿ ನಿಮ್ಮವರು ಅಂದ್ರೆ ಬೇರೆ ಇದ್ರ? ಎಲ್ಲ ನಮ್ಮೊಟ್ಟಿಗೆ ಇದ್ದದ್ದು. ಈ ಅಮರತ್ವದ ಬುದ್ಧಿ ಬಿಟ್ಟು ದೌಷ್ಟ್ಯವನ್ನು ಯಾಕೆ ಆರೋಪಿಸಿಕೊಂಡ್ರಿ? ಮಾಡಬೇಕಾದ ಸರಿಯಾದ ಕ್ರಮದಲ್ಲಿ ಪ್ರಪಂಚ ಸುವ್ಯವಸ್ಥೆಯಲ್ಲಿ ನಡೆಯುವಾಗ ನಮಗಿದು ಸರಿಯಾಗುವುದಿಲ್ಲ, ನಿಮಗೆ ಸರಿಯಾಗುವುದಿಲ್ಲ ಎಂಬುದರಿಂದ ವ್ಯವಸ್ಥೆಯನ್ನು ಮುರಿಯುವುದಲ್ಲ. ಸಾಧ್ಯ ಆದ್ರೆ ಒಪ್ಪಬೇಕು, ಇಲ್ಲ ನಿಮಗೆ ಸಿಕ್ಕಿದ್ದರಲ್ಲಿ ತೃಪ್ತಿ ಇರಬೇಕು. ಸ್ವರ್ಗವನ್ನು ಬಿಟ್ಟುಕೊಡ್ಲಿಕ್ಕಾಗ್ಲಿ ಅಥವಾ ನಿಮ್ಮ ಅಧಿಕಾರ ಉಂಟು ಅಂತ ಒಪ್ಪುವುದಕ್ಕಾಗ್ಲಿ, ಇದು ಅಪ್ಪನಿಂದ ಬಂದದ್ದಲ್ಲ. ಈಗ ಅಪ್ಪನಿಂದ ಬಂದದ್ದು ಕಶ್ಯಪನಿಂದಲೇ ಬಂದದ್ದು ಹೌದು ಅಂತಾದ್ರೆ ಅಯ್ಯ ನಮಗೂ ಪಾಲು ಕೊಡು ಅಂತ ನೀವು ಹೇಳುವುದಕ್ಕೆ ನಿಮ್ಮ ವಾದ ಆಗುಂಟಲ್ಲ. ನಾವು ಹಿರಿಯರು, ನಮಗೆ ಕೊಡಬೇಕು. ಹಿರಿಯ ಕಶ್ಯಪರಿಂದ ಬಂದದ್ದಲ್ಲ, ಇದು ನಾನೇ ಗಳಿಸಿದ್ದು. ನಾನೇ ಗಳಿಸಿದ್ದನ್ನು ಯಾರೋ ಬೀದಿಯಲ್ಲಿ ಹೋಗುವವರು ಕೇಳಿದ್ರು ಅಂತ ಕೊಡ್ಲಿಕ್ಕೆ ಆಗುವುದಿಲ್ಲ. ಇಲ್ಲ, ಬಲ ಪ್ರಯೋಗ ಮಾಡ್ತೇನೆ, ಹೊಡಿತೇನೆ, ಬಡಿತೇನೆ. ಏನು ನಾನು ಕೈಯಲ್ಲಿ ಸುಮ್ಮನೆ ಬೆರಳು ಜಪ ಮಾಡುವಾಗ ಲೆಕ್ಕ ಮಾಡುವುದಕ್ಕಿಂತದ್ದಲ್ಲ ಅದು. ನೀನೇ ಗಳಿಸಿದ್ದು ಅಂತಾದ ಮೇಲೆ ಕೇಳಿ ನೀನು ಕೊಡುವವನಲ್ಲ. ನೀನು ಯಾವ ತ್ರಿಮೂರ್ತಿಗಳ ಹೆಸರನ್ನು ಹೇಳಿದಿ ಅವರ ಮೇಲೂ ಹಾಗೆ ನಮಗುಂಟು. ಉಂಟಾ? ಯಾಕಂದ್ರೆ ಹಿಂದಿನ ಸಂದರ್ಭಗಳಲ್ಲಿ ಒಳ್ಳೇದಾಯ್ತು, ಹಿಂದಿನ ಸಂದರ್ಭಗಳಲ್ಲಿ ಅವರು ಮಾಡಿದಂತಹ ಕೆಲಸಗಳಿಂದ ಮತ್ತೆ ಮತ್ತೆ ನಿನಗೆ ಸಹಾಯಕರಾಗಿ ಬಂದಿದ್ದ. ನಮ್ಮ ಹಿಂದಿನವರಿಗೆ ಅನ್ಯಾಯ ಆಗಿದೆ ಎನ್ನುವ ಕಾರಣಕ್ಕೆ ಅದೇ ವಂಶದಲ್ಲಿ ಜನಿಸಿದಂತಹ ನಾವುಗಳು, ಅದೇ ನೆಲದಲ್ಲಿ ಜನಿಸಿದಂತಹ ನಾವುಗಳು, ಓಹೋ, ಅದನ್ನು ಮರೆತು ಬಿಟ್ಟೆವು ಅಂತಾದ್ರೆ ನಮಗೆ ಅಸ್ತಿತ್ವವೇ ಇಲ್ಲ. ಇತಿಹಾಸದಲ್ಲಿ ಆಗಿರುವ ತಪ್ಪುಗಳು, ಯಾರೋ ಇತಿಹಾಸವನ್ನು ತಪ್ಪಾಗಿ ಬರೆದ್ರು ಅಂತ ನಮಗೆ ಗೊತ್ತಾದಾಗ ಅದು ಹಾಗೆಯೇ ಇರಲಿ ಅಂತ ಅದನ್ನೇ ಓದಿ ಅದನ್ನೇ ನಾವು ನಂಬುವುದು ಅಲ್ಲವಲ್ಲ.
ಹಾಗಾದ್ರೆ ಸರಿ ಏನು ಅಂತ ಸಂಶೋಧಿಸಿ ಅದನ್ನು ಮತ್ತೆ ನೆನಪುಗೊಳಿಸಬೇಕು. ಹಾಗೆ ಮಾಡುವುದಕ್ಕೆ ನಾವು ಹೊರಟಿದ್ದೇವೆ. ಇತಿಹಾಸವನ್ನು ಸರಿ ಮಾಡಿ, ಈಗ ನಿಮ್ಮ ಭವಿತವ್ಯವನ್ನು ಸರಿ ಇಟ್ಟುಕೊಳ್ಳುವುದಕ್ಕೆ ನೋಡಿ. ನಾನು ಅದನ್ನು ನನ್ನ ದೃಷ್ಟಿಯಿಂದ ನನಗೇನು ಸಾಧ್ಯವೋ ಅದನ್ನು ಮಾಡುವುದೇ. ಅದು ಎಲ್ಲಿಯವರೆಗೆ ಸಾಧ್ಯ ಆಗುತ್ತದೆ ಅದರ ಬಗ್ಗೆ ಯೋಚಿಸುವವನೇ ನಾನು. ಆದ್ದರಿಂದ ಈ ಕ್ಷಣದಲ್ಲಿ ನಿನ್ನನ್ನಿಲ್ಲಿಂದ ಓಡಿಸಿ ಏನು ಎನ್ನುವ ಪೂರ್ಣ ವಿಶ್ವಾಸ ನನಗುಂಟು. ಮತ್ತೆ ಅವರು ಬರುವಾಗ ಅಲ್ವ, ಆವಾಗ ನೋಡಿಕೊಂಡೆ. ಅದೀತು ನೋಡಿಕೊಂಡು ಅಲ್ಲಿಯವರೆಗೆ ಉಂಟು ಅಂತ. ಆದ್ರೆ ಈಗ ಮೊದಲು ನನ್ನನ್ನು ಇಲ್ಲಿಂದ ಓಡಿಸುವ ಪ್ರಯತ್ನ ಆಗಬೇಕು, ಆಮೇಲೆ ಅವರು ಬಂದಾಗ ಅವರನ್ನು ಎದುರಿಸಿ ನಿಲ್ಲಿಸುವುದು ಹೇಗೆ ಅಂತ ನೋಡಬೇಕು. ಸ್ವರ್ಗ ಅಷ್ಟು ಸುಲಭದಲ್ಲಿ ಕೈವಶವಾಗ್ತದೆ ಅನ್ನೋ ಹೊಸ ಪಾಠ ಅಲ್ಲ, ಹೊಸ ಇತಿಹಾಸ ನರಕನಿಂದ ನಿರ್ಮಾಣವಾಗ್ತದೆ ಅಂತ ಆದ್ರೆ ಆಮೇಲೆ ಸ್ವರ್ಗಕ್ಕೂ ಯಾರು ಬರ್ಲಿಕ್ಕಿಲ್ಲ, ಯಾಕೆ ಇಲ್ಲಿರುವುದು ನರಕ ಅಂತ ಆದ್ಮೇಲೆ. ಆದ್ರಿಂದ ಇದನ್ನು ತಡೆಯುವಲ್ಲಿ ಸಂಪೂರ್ಣ ಶಕ್ತಿಯ ವಿನಿಯೋಗ ನಾ ಮಾಡ್ತೇನೆ. ನನಗೆ ಹೊಡೆದ್ರೆ ತಡೆದು ರಕ್ಷಿಸುವವರಿದ್ದಾರೆ, ನಿನಗೆ ಪೆಟ್ಟು ಬಿದ್ದರೆ ಪತನವೇ ಮಹಾಪತನ ನೆನ್ಪಿಟ್ಟುಕ. ಈಗ ಪೆಟ್ಟು ಕೊಡುವುದಕ್ಕೆ ನಿತ್ತಮ್ಮ ನೀನಲ್ಲ. ಹೌದೇ ಹೌದು, ಎಷ್ಟು ದೊಡ್ಡ ಪೆಟ್ಟು ಬಿದ್ದಿತ್ತು ನಿನ್ನ ನೋಡುವ ನೋಡು ಎತ್ತು. ಎತ್ತಿದ್ದು ಮಾತ್ರ ಒಂದೇ ಒಂದು ಪೆಟ್ಟು ಹೊಡಿಲಿಲ್ಲ ಅವ, ಎತ್ತಿದವನೇ ಅಲ್ಲಿಂದ ತಿರುಗಿ ಓಡಿಯೇ ಹೋದ. ನನ್ನ ಮುಂಭಾಗದಲ್ಲಿ ನಿಲ್ಲುವುದಕ್ಕೆ ಆಗಲಿಲ್ಲ. ಸ್ವರ್ಗದ ಅಧಿಕಾರಿಯಾದವನಿಗೆ ನರಕ ದರ್ಶನವನ್ನು ನಾನೇ ಮಾಡಿದೆ, ಆದ್ದರಿಂದಲೇ ಓಡಿ ಹೋದ ಇಲ್ಲಿಂದ. ಓಡಿ ಹೋದ ಸಿಂಹಾಸನ ನನ್ನ ವಶ ಆಯಿತು. ಹಾಗೆಂತ ಇಲ್ಲಿಯ ಸಿಂಹಾಸನವೂ ನನಗೆ ಬೇಕಾಗಿಲ್ಲ, ನನಗೆ ಬೇಕಾದದ್ದು ಸಂಪತ್ತು ಮಾತ್ರ. ಬೇಕಾಗುವುದಕ್ಕೆ ಎಲ್ಲವೂ ಬೇಕು, ನಿಧಾನವಾಗಿ ಸಾಗಿಸೋಣ. ಆದ್ರೆ ಕೆಲವು ಸಾಂಕೇತಿಕವಾಗಿ ಸುವಸ್ತುಗಳನ್ನು, ಕೆಲವು ದೊಡ್ಡ ದೊಡ್ಡದೆಲ್ಲ ಉಂಟು. ಯಾವುದು ಅದೆಲ್ಲ? ಅದು ಭೂಷಣವಾಗಿ ಇರುವಂತಹದ್ದು ಸ್ವರ್ಗಲೋಕಕ್ಕೆ, ಅಂದ್ರೆ ಅದು ವಿಶೇಷವಾದ ಲಾಂಛನಗಳು. ಅದೊಂದು ಧ್ವಜ ಇದ್ದ ಹಾಗೆ, ಒಂದು ಗುರುತು ಇದ್ದ ಹಾಗೆ. ಅವುಗಳನ್ನೇ ಅಪಹರಿಸಿ ನಾನು ಕೊಂಡೋದೆ ಅಂತ ಆದ್ರೆ ಸ್ವರ್ಗಲೋಕದ ಮೇಲೆ ನನ್ನ ಪ್ರಭುತ್ವ ಸ್ಥಾಪಿತವಾದ ಹಾಗೆಯೇ ಆಯಿತು. ಒಂದು ದೇವಮಾತೆಯಾದಂತಹ ಅದಿತಿಯ ಕಿವಿಯೋಲೆಗಳು, ದೇವಲೋಕದ ಸೌಭಾಗ್ಯದ ಸಂಕೇತ ಅದು. ಅವುಗಳನ್ನೇ ಕಸಿದುಕೊಂಡ್ರೆ ಆ ಸೌಭಾಗ್ಯವನ್ನೇ ಇಲ್ಲಿಂದ ಎತ್ತಿಕೊಂಡ ಕೊಂಡು ಹೋದ ಹಾಗಾಗ್ತದೆ. ಒಂದು ಅದು. ಇನ್ನೊಂದು ವರುಣನ ಶ್ವೇತಛತ್ರ, ಅದಕ್ಕೆ ವಿಶೇಷವಾದಂತಹ ಹೆಸರು ಪ್ರಸಿದ್ಧಿ ಉಂಟು. ಅದು ಕೂಡ ಸ್ವರ್ಗಲೋಕದ ಪ್ರತ್ಯೇಕವಾದ ಒಂದು ಗುರುತು ಅಂತ ಕೇಳಿದ್ದೇನೆ. ಕುಬೇರನ ಸ್ವಾಧೀನದಲ್ಲಿರುವಂತಹ ಮಹಾಮಣಿ ಶೈಲ, ಇದೆಲ್ಲ ಸೌಭಾಗ್ಯದ ಸಂಕೇತ ದೇವಲೋಕದ್ದು. ಇದೆಲ್ಲದಕ್ಕಿಂತ ದೊಡ್ಡದಾದಂತಹ ಸೌಭಾಗ್ಯ ಇಂದ್ರನ ಅರಸಿ ಶಚಿ. ಹೋಗಿ ನೋಡಿದ್ರೆ ಅವಳಿಲ್ಲ, ಇಲ್ಲ ಬಂದದ್ದೇ ಅದಕ್ಕೆ, ಬಂದದ್ದೇ ಅದಕ್ಕೆ ಅವಳೇ ಇಲ್ಲ. ಈಗ ಹೇಳ್ತಾರೆ ನೋಡಿ, ಸಮಯಕ್ಕಾಗುವಾಗ ಹೇಳಲಿಲ್ಲ. ನಾರದರು ಬಂದವರು ನಮ್ಮಲ್ಲಿಂದ ನೇರವಾಗಿ ಮೇಲೇರಿದ್ದನ್ನು ನೋಡಿದ್ದಾರಂತೆ. ನಾರದ ಅವಂದೇ ಕೆಲಸ ಸಿಕ್ಕಿಯಾನು ನಾರದ ಎಲ್ಲಿಯಾದರೂ, ಆವಾಗ ಹಿಡಿದು ಕೇಳ್ತೇನೆ, ಈಗ ಈ ವಸ್ತುಗಳನ್ನು ಹಿಡ್ಕೊಂಡು ಹೋಗ್ತೇನೆ, ನೋಡ್ಬೋಯ. ಧಾರಣೆ ಪತಿ ಕೇಳು ತಾರಿಣಿ ಪತಿ ಕೇಳು ದ್ವಾರಕಾ ನಗರ ತುಳು ಮಾರಮಣ್ಣನೆ ಸೀರ್ದ ಮುದತಿ ದ್ವಾರಕಾ ನಗರ ತುಳು ಮಾರಮಣ ನೆಲೆಯ ಸೀರ್ದ ಮುದತಿ ನೆಲಸೀರ್ತ ಮೂದ ಸುರ
ನರ ಮರೆಯಾಲೆ ಸುತ ಹರಿಯೋ ನರ ರೂಪಿನಲ್ಲಿ ಸುರರ ಮೊರೆಯಾಲಿ ಸುತ ಹರಿಯು ನರ ರೂಪಿನಲಿ ತರುಣಿ ದೇವಕಿಗೆ ತಾ ತರಳ ನಿಂದೆನಿಸಿ ಹರಿಯು ನರ ರೂಪಿನಲಿ ತರುಣಿ ದೇವಕಿಗೆ ತಾ ತರಳ ನಿಂದೆನಿಸಿ ರೂಪಿನಲ್ಲಿ ತರುಣಿ ದೇವಗೆ ತಾ ತರಳ ನೆಲ್ದೆನಿಸೆ ವ್ಯಕ್ತಿಯಾದವನು ತನ್ನ ಬದುಕಿನಲ್ಲಿ, ಜೀವಿಯಾದವನು ತನ್ನ ಬಾಳಿನಲ್ಲಿ, ಹಂತ ಹಂತವಾಗಿ ಸಾಮರ್ಥ್ಯಾನುಸಾರ ಅಲ್ಲ ಕರ್ಮಾನುಸಾರವಾಗಿ ಪ್ರಯತ್ನ ಮಾಡಬೇಕಾದ್ದು ಆತ್ಮೋದ್ಧಾರ, ಕುಟುಂಬೋದ್ಧಾರ, ಕುಲೋದ್ಧಾರ, ಲೋಕೋದ್ಧಾರ. ಇದನ್ನು ಯಥಾಮತಿ ಯಥಾಶಕ್ತಿ ಗುರುಗಳ ಅನುಗ್ರಹದಿಂದ ವಿಶೇಷವಾಗಿ ನಾನು ಯಾವುದಕ್ಕಾಗಿ ಹುಟ್ಟಿದ್ದೇನೆ ಅಂತ ದೇವತೆಗಳ ಸಂಕಲ್ಪವು ಅದರಿಂದ ಮಾಡ್ತಾ ಬಂದೆ. ಕಂಸ ವಧೆ ಮೂಲಕ ಕಂಸರನ್ನು ವಧಿಸಿದ್ದು ಮಾತ್ರ ಅಲ್ಲ, ಲೋಕ ಜೀವನಕ್ಕೆ, ಲೋಕ ಸೌಖ್ಯಕ್ಕೆ, ಶಾಂತಿಗೆ ಆವರಿಸಿದ ಕಂಸಗಳನ್ನು ಕತ್ತರಿಸುವ ಸಂದೇಶವನ್ನು ಕೊಟ್ಟೆ. ಎಲ್ಲೆಲ್ಲೋ ಎಲ್ಲೆಲ್ಲೋ ಬಿದ್ದು ಹೋಗಿದ್ದವರು ನಮ್ಮವರು ಯಾದವರು, ಯಾರ ಬಾಯಿ ಶುದ್ಧ, ಯಾರ ಕೈ ಶುದ್ಧ ಅಂತ. ಅತ್ತ ಕ್ಷತ್ರಿಯರಲ್ಲದೆ ಹಿತವೈಶ್ಯರು ಅಲ್ಲದೆ ಇದ್ದ ಒಂದು ಜನಾಂಗದ ಮಧ್ಯೆ ನಾ ಹುಟ್ಟಿದ್ದು ಲೋಕದ ನೋವನ್ನು ಅರ್ಥ ಮಾಡುವುದಕ್ಕೆ ನನಗೆ ಹೆಚ್ಚು ಅನುಕೂಲವಾಯಿತು. ಎಲ್ಲಿರಬೇಕು ಅಂತ ನಮ್ಮವರು ಕಷ್ಟಪಡ್ತಿದ್ರು, ಈಗ ಯಾರು ಎಲ್ಲಿರಬೇಕು ಅಂತ ಹೇಳುವುದಕ್ಕೆ ನಾವಿದ್ದೇವೆ. ದೊಡ್ಡ ದೊಡ್ಡ ಶತ್ರುಗಳನ್ನು ಎದುರಿಸಬೇಕಾಗಿ ಬಂತು. ಜನಹಾನಿ ಆಗಬಾರದು ಎನ್ನುವ ದೃಷ್ಟಿಯಿಂದಲೂ, ಲೋಕಕ್ಕೊಂದು ಆದರ್ಶವನ್ನು ಕೊಡಬೇಕೆಂಬ ದೃಷ್ಟಿಯಿಂದಲೂ ದ್ವಾರಕಾ ನಿರ್ಮಾಣದವರೆಗೆ ಮುಂದುವರಿಯಿತು. ದ್ವಾರಕಾ ಇದು ಲೋಕದ ಶಾಂತಿಗೆ ದ್ವಾರವೂ ಹೌದು, ದ್ವಾರಮಯವಾದ ಪುರ. ಎಲ್ಲ ಕಡೆಯಿಂದಲೂ, ಯಾವ ಕಡೆಯಿಂದಲೂ ಭಕ್ತರು ಬರಬಹುದು ಎನ್ನುವ ಸಂತೋಷವನ್ನು ಸಾರುವ ಕ್ಷಣದ ಬರ್ತಾ ಇದ್ದ ಹಾಗೆ ಧರೆ ಮೊರೆ ಮುಗಿಲಿಲ್ಲ ಅಂತ ಅಂತರಂಗ ಹೇಳ್ತಾ ಉಂಟು. ಹೊರಗಿಂದ ಯಾರೋ ಕಾಯ್ತಾ ಇದ್ದಾರಂತೆ, ದಿವ್ಯವಾದ ಧ್ವನಿ ಕೇಳಿಸ್ತಾ ಇದ್ದಾರೆ ಅಂತ ಬಂದವರು ಹೇಳಿದರು. ಒಳಗೆ ಬರಲಿಕ್ಕೆ ಹೇಳಿ. ಜಯ 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 ಜಯ. ಯಾರು? ಪ್ರಭು ದೇವೇಂದ್ರ. ಹೌದು, ಸುರಪಾಲ. ಶೇಷೇ ನೀ ನಮಸ್ಕರಿಸಬಾರದು, ಜೀವನಾಗಿ ನಾನು ನಮಸ್ಕರಿಸಬೇಕು. ಕರಗ್ರಹಣ ಹಸ್ತಲಾಘವಾದಿಗಳ ಮೂಲಕವಾಗಿ ಮನುಷ್ಯ ಮರ್ಯಾದೆಗೆ ತಕ್ಕಂತೆ, ನಿನ್ನ ಯೋಗ್ಯತೆಗೆ ತಕ್ಕ ಹಾಗಲ್ಲ, ನನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಎಲ್ಲವನ್ನೂ ಮಾಡಿದ್ದೇನೆ. ಪಕ್ಕನ ದೇವತೆಗಳು ಪ್ರತ್ಯಕ್ಷರಾದರೆ ಏನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ. ಯದ್ ರೋಚತೆ ತದ್ಗ್ರಾಹ್ಯಂ, ಎನ್ನ ರೋಚತೆ ತತ್ಯಾಜ್ಯಂ, ಅಪೇಕ್ಷಿತಂ ಯಾಚಿತವ್ಯಂ. ಹೀಗೆ ಬರಬೇಕು, ಹೀಗೆ ಬರಬೇಕು. ನಮಗೆ ಮಾತೇ ಇಲ್ಲದ ಹಾಗೆ ಮಾಡಿಬಿಟ್ಟಿಯಲ್ಲ. ಶೇ, ಇಲ್ಲದಿದ್ರೆ ಏನು? ನೀನು ಮನುಷ್ಯ ಮರ್ಯಾದೆಯಲ್ಲಿ ವ್ಯವಹರಿಸ್ತಾ ಇರೋದು ಅಂದರೆ ನಮಗೆ ಗೊತ್ತಾಗ್ತದಲ್ಲ ನೀನು ಅದರಿಂದ ಆಚೆಗಿದ್ದೀಯೇ ಅಂತ. ಹಾಗಾಗಿಯೇ ತಾನೇ ನಾವು ಕೈ ಮುಗಿದು ಮುಖದಲ್ಲಿ ಚಿಂತೆ ಕಾಣುತ್ತದೆ, ಯಾರ ಪದ್ಮಗಳನ್ನೇ ಲಕ್ಷಿಸಿ ಬಂದವರು. ಪ್ರಭು ಯಾಕೆ ಈಗ ಬರೋಣ? ಆಯ್ತು, ಆಲಿಸಬೇಕು, ಆಲಿಸಬೇಕು. ಶ್ರೀ ಮನೋಹರ ಸ್ವಾಮಿ ಪರಿಯ ಕೇಳುವುದು, ಶ್ರೀ ಮನೋಹರ ಸ್ವಾಮಿ ದೇವ ಕೃಪಾಳು, ದೇವ ಕೃಪಾಳು. ಕಾಮಜನ ಕವ ಕಮನೆಯನ್ನು ಕೇಳು, ಕಾಮಜನ ಕವ ಕಮನೆಯನ್ನು ಕೇಳು. ಆತ್ಮಜನಾದ ನರಕ ದಾನವನು, ಭೂಮಿ ಆತ್ಮಜನಾದ ನರಕ ದಾನವನು, ಕಾಮುಕತನದಿಂದ ಬಯಸೆ ನಾಕವನು,
ಕಾಮುಕ ತನ್ನದಿಂದ ಬಯಸೆ ನಾಕವನು ಶ್ರೀಮನೋಹರ ಸ್ವಾಮಿ ದೇವ ಕೃಪಾಳು ಶ್ರೀಹರೇ ಶತಮಖನೆ ಶ್ರೀ ಮನೋಹರ ಸ್ವಾಮಿ ದೇವ ಕೃಪಾಳು ಮೊದಲಿಗೆ ನಿನ್ನ ದರ್ಶನದಲ್ಲಿ ನಾ ಅನುಭವಿಸಿದ ಆ ಸೌಂದರ್ಯಾನುಭೂತಿ, ಆಮೇಲೆ ನಿನ್ನ ಅಂತರಂಗದಲ್ಲಿ ನಮ್ಮ ಕುರಿತಾಗಿರಬಹುದಾದ ಕೃಪಾ ಸಮುದ್ರ, ಇದೆರಡನ್ನೂ ಲಕ್ಷಿಸಿ ಆಡ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ನನ್ನ ಸಭಾಸ್ಥಾನದಲ್ಲಿ ಇಂದ್ರ ದರ್ಶನ, ಅದು ನನ್ನ ಭಾಗ್ಯವೇ ಸ್ವಾಮಿ. ಇನ್ನೂ ಮುಚ್ಚಿಟ್ಟು ಮಾತಾಡೋದು ಯಾಕೆ? ನೀನು ಯಾರು ಅಂತ ನಮಗೆ ಗೊತ್ತಿದೆ. ಮತ್ತು ನಾವಿಲ್ಲಿಗೆ ಬರಬೇಕಾದ ಅನಿವಾರ್ಯತೆ ಸೃಷ್ಟಿಯಾದ ಆಗುವುದು ಹೇಗೆ ಅಂತಲೂ ನಿನಗೆ ಗೊತ್ತಿದೆ. ನೀನೇನೋ ಅಲ್ಲಿಂದ ಇಳಿದು ಇಲ್ಲಿಗೆ ಬಂದೆ, ಆದರೆ ಇಲ್ಲಿದ್ದವರೆಲ್ಲ ನಮ್ಮಲ್ಲಿಗೆ ಬರುವುದಕ್ಕೆ ತೊಡಗಿದರಲ್ಲ. ಅಂದರೆ ನಮಗೆ ಉಪಟಳವನ್ನು ಕೊಡುವುದಕ್ಕೆ ಸದಾ ಯಾರು ಸ್ವಭಾವದಲ್ಲಿಯೇ ಉದ್ಯುಕ್ತರೋ ಅವರ ಹಾವಳಿ ನಮಗೆ ಸದಾಕಾಲ ಸ್ವರ್ಗವನ್ನು ಬಾಧಿಸ್ತಾ ಇರುವುದು ದಿಟವೇ. ನೀನಾದ್ರ ಶ್ರೀದೇವಿ ಭೂದೇವಿಯರ ರಮಣ, ನಿನಗೆ ಭೂಮಿಯ ಭಾರವನ್ನು ನೊಣೆದು ಮತ್ತೆ ಆ ಸಮತೂಕವನ್ನು ಸ್ಥಾಪಿಸುವ ಒಂದು ಕರ್ತವ್ಯ ಬದ್ಧತೆ ಉಂಟು ಅಂತ ನಮ್ಗೆ ಗೊತ್ತು ಪ್ರಭು. ಅದರ ಒಂದು ಅಂಗವಾಗಿಯೇ ತಾನೇ ಹೀಗೊಂದು ಇಲ್ಲಿ ಸನ್ನಿಧಾನ ಸ್ಥಾಪನೆಯಾಗಿರುವುದು. ನಾವು ಅಲ್ಲಿಗೆ ಹೋಗಿ ಪ್ರಯೋಜನ ಇಲ್ಲ, ಆಪತ್ತು ಬಂತು ಮತ್ತೆ ಅಲ್ಲಿಗೆ ಹೋಗುವ. ಯಾವನು ನಮಗೆ ಸದಾಕಾಲ ಪಾಲಕನಾಗಿ ನಮ್ಮ ಕಟ್ಟವನ್ನು ಕೇಳ್ತಾನೋ ಅವನಿರುವುದನ್ನೇ ಕ್ಷೀರ ಸಮುದ್ರವೆಂದು ಭಾವಿಸಿ ಅಲ್ಲಿಗೆ ತಾನೇ ನಾವು ಬರಬೇಕು. ಆಪತ್ತಿಗೆ ಸಿಕ್ಕಿದ್ದೇವೆ ಸ್ವಾಮಿ. ನೀ ಕೇಳಿದೆಯಲ್ಲ ಮುಖ ಬಾಡಿದೆ, ಈ ಮುಖ ಬಾಡಿ ಆದರೂ ಇರುವುದೇ ಆಶ್ಚರ್ಯ. ಯಾವನೋ ಒಬ್ಬ ದುಷ್ಟ ದಾನವ, ಅವನ ಹಿನ್ನೆಲೆ ಏನು ಗ್ರಹಿಸಿದವರಿಲ್ಲ. ಕರ್ಣಾಕರ್ಣಿಕೆಯಾಗಿ ಕಥನ ಕೇಳ್ತದೆ ಏನು ಅಂತ, ಯಾರೋ ಭೂಮಿಪುತ್ರನಂತೆ. ಹಾಗೆ ನೋಡಿದರೆ ಇಲ್ಲಿರುವವರೆಲ್ಲ ಮರ್ತಿಯರು ಭೂಮಿಪುತ್ರರೇ ತಾನೆ. ಭೂಮಿಪುತ್ರರು ಸ್ವರ್ಗವನ್ನು ಬಯಸುವುದು ಅಪರಾಧ ಅಲ್ಲ, ಅಪರಾಧ ಅಲ್ಲ. ಆದರೆ ನೀನು ಹೇಳ್ತೀಯ ಅನ್ಯಾಯ ಮಾಡಿದ್ದಾನೆ. ಸ್ವರ್ಗಕ್ಕೆ ಬರುವುದು ಅಪರಾಧ, ಬರಬೇಕು ಸ್ವರ್ಗವಾಸವನ್ನು ಹೊಂದುವುದು ಅಪರಾಧ, ಸತತ ಪ್ರಯತ್ನದಿಂದ ಬರಬೇಕು. ಆದರೆ ಹೇಗೆ ಎಂಬುದರಲ್ಲಿ ತಾನೇ ವ್ಯತ್ಯಾಸ. ಈ ಭೂಮಿಯ ಮೇಲೆ ತನ್ನ ಧಾರ್ಷ್ಟ್ಯದಿಂದ ಏನನ್ನೆಲ್ಲ ಮಾಡಬಹುದು ಅಷ್ಟು ಹಾವಳಿಯನ್ನೆಬ್ಬಿಸಿ ಅವನಿಗೊಂದು ಹೆಸರು ಉಂಟು ಸ್ವಾಮಿ. ಏನು ಹೆಸರು? ಸ್ವರ್ಗಕ್ಕೆ ಸದಾ ಯಾವುದು ನಿಷಿದ್ಧವೋ ಅದೇ ಅವನ ಹೆಸರು, ನರಕಾಸುರನಂತೆ. ಓಹೋ, ನರಕ ಯೋಗ್ಯರು ತುಂಬ ಇದ್ದಾರೆ, ಆದರೆ ಯೋಗ್ಯರು ಅಂತ ಗೊತ್ತಾಗುದು ಮತ್ತೆ. ಆದ್ರೆ ಇವನ ಹೆಸರೇ ನರಕ. ಇವನ ವಿಶಿಷ್ಟತೆ ಏನು ಅಂತಂದ್ರೆ ಇವ ಹೋದಲ್ಲಿಯೇ ನರಕವನ್ನು ಉಂಟು ಮಾಡ್ತಾನೆ. ಓ, ಅವನು ನರಕನಾಗಿರುವುದು ಮಾತ್ರ ಅಲ್ಲ, ಅಲ್ಲ, ಸ್ವರ್ಗವನ್ನು ತನ್ನದಾಗಿಸಿಕೊಳ್ಳಬೇಕು ಎಂಬ ಹಂಬಲದಿಂದ ತನ್ನ ಅಷ್ಟೂ ಮಂದಿ ಸಹಚರರನ್ನು ಕೂಡಿಕೊಂಡು ಸ್ವರ್ಗಕ್ಕೆ ಬಂದ. ಒಂದು ವೇಳೆ ತಿಳಿವಳಿಕೆ ಇಲ್ಲದೆ ಮೌಢ್ಯದಿಂದ ಮಾಡಿದ ಅಂತಾದ್ರೆ, ಎಷ್ಟೋ ಸಲ ದೇಹಬಲ ಇದ್ದವನಿಗೆ ಬುದ್ಧಿಬಲ ಇರುವುದಿಲ್ಲ. ನಾವು ತಿಳಿ ಹೇಳುವುದಕ್ಕೆ ಬಂದಿತ್ತು, ಆದರಷ್ಟು ಸುಲಭವಲ್ಲ, ಸರಳವಲ್ಲ ಅವನ ವ್ಯಕ್ತಿತ್ವ. ಪ್ರಪಂಚದಲ್ಲಿ ಅತ್ಯಂತ ಸುಂದರಿಯರೆನಿಸಿಕೊಂಡು ಅನೇಕ ಸಾವಿರ ಮಂದಿ ನಾರಿಯರನ್ನು ತನ್ನ ಬಂಧನದಲ್ಲಿಟ್ಟುಕೊಂಡವ ಇವ. ಹೌದು, ಆದ್ರಿಂದಲೇ ಭೂ ಸಂಬಂಧವಾಗಿ, ನಾರಿ ಸಂಬಂಧವಾಗಿ, ಸ್ವರ್ಗ ಸಂಬಂಧವಾಗಿ ಮಹಾಪರಾಧಗಳನ್ನು ಮಾಡಿದ ಈ ನರಕಾಸುರ ನಮ್ಮನ್ನು ಬಡಿದಟ್ಟಿ ತಾನು ಸ್ವರ್ಗ ಸಿಂಹಾಸನವನ್ನು ವಶೀಕರಿಸಿಕೊಂಡಿದ್ದಾನೆ. ಪ್ರತಿಭಟನೆ ನಡೆಯಲಿಲ್ಲ, ಪ್ರತಿಭಟನೆ ನಡೆಯಲಿಲ್ಲ. ನಡೆಯಲಿಲ್ಲ ಅಂತಂದ್ರೆ ನಡೆದಿದೆ ಅಂದ್ರೆ ವಿಕ್ರಮಕ್ಕೆ ಕೇತನವಾಗಿ ಉದಾಹರಣೆಯಾಗಿ ಕೊಡುವುದೇ ಇಂದ್ರ ವಜ್ರ. ಪ್ರತಿಭಟನೆ ನಡೆದಿದೆ ಆದರೆ ನಡೆಯಲಿಲ್ಲ ಅವನ ಎದುರು. ಯಾಕೆ ಹೀಗಾಯ್ತು? ಅವನ ಪ್ರಾಬಲ್ಯವೇ ಅಧಿಕವಾಗಿ ಅಲ್ಲ, ನಮ್ಮ ದೌರ್ಬಲ್ಯವೇ ಹೆಚ್ಚಾಗಿ ಅಲ್ಲ. ನಿನ್ನ ದೌರ್ಬಲ್ಯ ಇರಲಿಕ್ಕಿಲ್ಲ, ರಹಸ್ಯವಾಗಿ ಅವನಲ್ಲಿ ಬೇರೆ ಏನೋ ಇರಬೇಕು, ಏನೋ ಇದ್ದೀತು. ಗ್ರಹಿಸುವುದಕ್ಕೆ ನಾವು ಶಕ್ತರಲ್ಲ. ಹಾಗೆ ಅಂತ ಬರೇ ಸ್ವರ್ಗವನ್ನು ಸ್ವಾಧೀನ ಮಾಡಿಕೊಂಡದ್ದಲ್ಲ, ಸಾಂಕೇತಿಕವಾಗಿ ಸ್ವರ್ಗದ ಸಮಸ್ತ ಸಂಪತ್ತನ್ನೂ ತನ್ನದಾಗಿಸಿಕೊಂಡಿದ್ದಾನೆ. ಅವನಿಗದು ದಕ್ಕುವುದಿಲ್ಲ, ಬಲತ್ಕಾರದಲ್ಲಿ ಹೇಳ್ಕೊಂಡವ್ರಿಗೆ ಸಿಕ್ಕುವುದಿಲ್ಲ. ಆದರೆ ಹಾಗೆ ಮಾಡಿದ್ರೆ ಹೇಳ್ಕೊಂಡದ್ದು ಹೌದು, ಬಹಳ ಅಮೂಲ್ಯವಾದದ್ದು ಸ್ವಾಮಿ. ಮಾತೃ ಸ್ಥಾನೀಯಳಾದ ಅದಿತಿ ದೇವಿಯ ಕಿವಿಯೋಲೆಗಳನ್ನೂ ಸೆಳೆದೊಯ್ದಿದ್ದ. ಇದು ಈವರೆಗಿನ ಯಾವ ರಾಕ್ಷಸರು ಮಾಡದಿದ್ದ? ಇಲ್ಲವೇ ಇಲ್ಲ. ಸಂಪತ್ತು, ಸೌಭಾಗ್ಯ, ಒಂದು ಕ್ಷಣಿಕವಾಗಿ ಸಿಂಹಾಸನ ಇರುವುದು, ತಾನೇ ಇಂದ್ರ ಅಂತ ಘೋಷಿಸುವುದೆಲ್ಲ ಉಂಟು ಕಥೆಗಳಲ್ಲಿ. ಇದು ಹಾಗಲ್ಲ,
ಅದಿತಿ ದೇವಿಯ ಕುಂಡಲವನ್ನು, ಅತಿ ವಿಶಿಷ್ಟವಾದ ಯೋಗ್ಯತೆ ಇದ್ದವರಿಗೆ ವಿಹಾರಕ್ಕಾಗಿ ಇರುವ ಮಣಿಶೈಲವನ್ನು. ಅವನ ಆಕ್ರಮಣ ಅಪಹಾರಗಳಲ್ಲಿ ವೈಶಿಷ್ಟ್ಯ ಉಂಟಲ್ಲ. ವರುಣನ ಛತ್ರವನ್ನು ಸಾಂಕೇತಿಕವಾಗಿ ಇತ್ತ ತನ್ನ ಸ್ವಾಧೀನಕ್ಕೆ ಪಡೆದು ಒಯ್ದಿದ್ದಾನೆ. ಸ್ವರ್ಗ ಸಿಂಹಾಸನದಲ್ಲೇನೋ ಅವನು ಕೂತಿಲ್ಲ, ಆದರೂ ಕೂತದ್ದಕ್ಕಿಂತ ಹೆಚ್ಚು ವೇದನೆ ನಮಗೆ ಈ ಅಪಹರಣದಿಂದ ಆಗಿದೆ. ನಮ್ಮ ತಾಯಿಯನ್ನು ಬರಿಯಾದ ಕಿವಿಗಳಲ್ಲಿ ಹೇಗೆ ನೋಡೋಣ? ನೋಯಿಸಬೇಕು ಅಂತಲೇ ಉದ್ದೇಶ ಅಂದರೆ ನಮ್ಮನ್ನು ನಿತ್ಯವೂ ಚಿತ್ರಹಿಂಸೆಗೊಳಪಡಿಸುವುದಕ್ಕೆ ಇದೊಂದು ಮಾರ್ಗವನ್ನು ಅರಿಸಿಕೊಂಡಿದ್ದಾನೆ ಸ್ವಾಮಿ. ತ್ರಿಮೂರ್ತಿಗಳಲ್ಲಿ ನಾವು ಸದಾಕಾಲ ಮಮತೆಯನ್ನು ವಾತ್ಸಲ್ಯವನ್ನು ನಿರೀಕ್ಷಿಸಿ ವ್ಯವಹರಿಸುವುದಿದ್ರೆ ಅದು ನಿನ್ನಲ್ಲಿ. ಭೂಮಿಯ ಮೇಲೂ ಅಷ್ಟೇ, ಮಾತೃತ್ವದ ಯೋಗ್ಯತೆಯನ್ನು ಎತ್ತಿ ಸಾರುವುದಕ್ಕೋ ಎಂಬಂತೆ ಕಾಣಿಸಿಕೊಂಡವ ದೇವಕಿ ಪುತ್ರ ಪ್ರಭು, ಸದ್ಯ ಈ ಆಪತ್ತಿನಿಂದ ಪಾರು ಮಾಡುವುದಕ್ಕೆ ಬ್ರಹ್ಮನಾಗಲಿ ಹರನಾಗಲಿ ಶಕ್ತರಲ್ಲ, ನೀನಲ್ಲದೆ ಬೇರೆಯವರಿಲ್ಲ. ಆದ್ದರಿಂದ ಸಂಕಷ್ಟವನ್ನು ಪಾದದಲ್ಲಿ ನಿವೇದಿಸಿದ್ದೇನೆ ಸ್ವಾಮಿ. ಸುರಪತಿ ಪ್ರಭು ಬೇಸರಿಸಬೇಡ, ಇದು ಇದು ನಿನಗೆ ಹೊಸ್ತಲ್ಲವಲ್ಲ ಅಲ್ವೇ, ಅಂದ್ರೆ ಹಾಗಾಗಬೇಕು ಅಂತ ಅರ್ಥ ಅಲ್ಲ. ಆದ್ರೆ ಪೂರ್ವದಲ್ಲಿ ಹೀಗಾದದ್ದುಂಟು. ಹೀಗೆ ಇಂದ್ರಾದಿಗಳು ಇಂದ್ರನೋ ಸೋಲುವುದು ಅಂತಂದ್ರೆ ಅರ್ಥ ಏನು? ಪರ್ಯಾಯವಾಗಿ ಅದು ಪ್ರಾಪ್ಯವಾದದ್ದು, ಬರುವ ಮಾರ್ಗದಲ್ಲಿ ಇವರು ಬರಲಿಲ್ಲ ಅಂತ. ಹೌದು, ವಿಕ್ರಮಕ್ಕೆ ಕೇತನನಾದ ಇಂದ್ರನು ಸೋಲಿಸಿದೆ ಎಂಬುದು ರಕ್ಕಸರಿಗೆ ದೊಡ್ಡ ಸಾಧನೆ ಆಗಬೇಕಾದ್ರೆ ಪರಮ ವಿಕ್ರಮಿ ನೀನು ಅಂತಲೇ ಅರ್ಥ. ಇದು ಹೀಗಾಗಿದೆ ಅಂತ ನಾ ಹೇಳುವುದಲ್ಲ, ಈಗ ಆಗಬೇಕಾಗಿದ್ದದ ಅನಿವಾರ್ಯವಾಗಿತ್ತು. ಆದರೆ ಮುಂದೆ ಮುಂದೆ ಬಿಡು ಮನದ ಕ್ಲೇಶಗಳ ಮನದ ಕ್ಲೇಶಗಳ ಸುಮನಸರುಡಿಯ ನೀ ಸದ್ಧೈರ್ಯನಾಗಿರು. ಬಿಡು ಮನದ ಕ್ಲೇಶಗಳ ಸುಮನಸರುಡಿಯ ನೀ ಸದ್ಧೈರ್ಯನಾಗಿರು. ನರಗಾಸುರ ನಾಶೀಗ್ರತಿ ಮಡುಗಿ ಕೊಡುವೆನು ನೋಡ್ತಿರು. ಚಡಿಗಾಯು ನರಗಾಸುರ ನಾಶೀಗ್ರತಿ ಮಡುಗಿ ಕೊಡುವೆ ಮಡುಗಿ ಕೊಡುವೆ ಸುರಪತಿ. ಶ್ರೀಹರಿ ಮಘವ ನೀನು, ಹೌದು ವಾಸವ ನೀನು, ಸುರಪತಿ ನೀನು. ನಿನ್ನದು ಸುಧರ್ಮ ಸಭೆ, ನಿಜ ಸುಧರ್ಮಾ ಸಭೆ. ಹೌದು, ಅಲ್ಲಿಗೆ ರಾಕ್ಷಸರ ಆಕ್ರಮಣವಾಯಿತು ಅಂತಂದ್ರೆ ಅದು ನಿನ್ನ ಒಬ್ಬನ ಹೊಣೆ ಅಲ್ಲ, ಸುಮನಸರಿಗೆಲ್ಲ ಬಂದಂತಹ ಆಪತ್ತದು. ನೀ ಸುಮನಸನಾದ್ರಿಂದಲೇ ಇಲ್ಲಿ ಬಂದು ದೂರು ಕೊಟ್ಟಿದ್ದಿ, ಕ್ಷೀರಾಬ್ಧಿಯಲ್ಲಿ ಬಂದು ದೂರು ಕೊಡುವ ಹಾಗೆ ಇಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳಿದೆಯಲ್ಲ. ಹೌದು, ಅವರ ಮಾರ್ಗವನ್ನೇ ಅನುಸರಿಸುವುದಿದ್ರೆ ಅವರನ್ನೋ ಏನೋ ಮಾಡಲಿಕ್ಕೂ ನಿನಗೆ ಬರಲಿಕ್ಕಿಲ್ವ? ಹಾ, ಅದು ನಿನ್ನ ಸ್ವಭಾವದಲ್ಲೇ ಇಲ್ಲ. ಯಾಕೆ? ಅದಕ್ಕೆ ಒಂದೇ ಉತ್ತರ, ನೀನು ದೇವೇಂದ್ರ. ಆದ್ರಿಂದಲೇ ಈ ಮಾರ್ಗವನ್ನು ಹಿಡಿದು ಇಲ್ಲಿ ಬಂದ ಮೇಲೆ, ದ್ವಾರಕೆಗೆ ಬಂದ ಮೇಲೆ ನಿಶ್ಚಿಂತೆ ಮಾಡಬಾರದು. ಬಿಡುಮನದ ಯೋಚನೆ ಆದಿತ್ತು ಸ್ವಾಮಿ. ನರಕಾಸುರ ಭೌಮ ಭೂಮಿಪುತ್ರ ನಾನು ಕೇಳಿದ್ದೇನೆ, ನೀ ಹೇಳಿದ ವಿವರಗಳಿಂದ ಸ್ಪಷ್ಟವಾಯ್ತು ಅವನೇನು ಅಂತ. ಉಳಿದ ರಕ್ಕಸರಂತೆ ಅವನಲ್ಲ, ಸಂಕೀರ್ಣವಾದ ಜೀವ. ಅವನಿಗಾಗಬೇಕಾದ್ದು ಮಡುಹುವಿಕೆ ವಧೆ ಮಾತ್ರ ಅಲ್ಲ, ಉತ್ಕ್ರಾಂತಿಗಾಗಿ ಕಾಯುತ್ತಿರುವ ಜೀವವೂ ಹೌದದು. ಏನೇನೋ ವರದ ಹಿನ್ನೆಲೆಯೂ ಉಂಟಂತ ಉಂಟು. ಆದ್ರಿಂದ ಹೀಗೆ ನೀನು ಪರಾಭೂತನಾದದ್ದು
ಸುರರ ಪರಾಭವ, ಸುಮನಸರ ಪರಾಭವ ಅಂತ ಮಾತ್ರ ತಿಳಿಬೇಡ, ಅದು ಹೌದು. ಆದರೆ ಅದರ ಹಿನ್ನೆಲೆಯಲ್ಲಿ ಏನುಂಟೋ ಅದು ಗಮ್ಯವಾದ ನಿಜವಾದ ಕೊನೆಯ ಸ್ಥಾನಕ್ಕೆ ಮುಟ್ಟುವುದಕ್ಕೆ ನೀನು ವಾಹಕ ಅಂತ ತಿಳಿ. ಮಹತ್ತರವಾದ ಶಕ್ತಿಯೊಂದರ ಸಂಕಲ್ಪಕ್ಕೆ ಬದ್ಧನಾಗಿ ನಮಗೆ ಅರಿವಿಲ್ಲದೆ ನಾನು ಹೀಗೆ ನಡ್ಕೊಂಡಿದ್ದೇನೆ ಅಂತಾದರೆ ಸ್ವಾಮಿ ಅದರಲ್ಲಿ ವ್ಯಥೆ ಏನುಂಟು? ಸುಮನಸರ ಒಡೆಯನಾದವನಿಗೆ ಭರವಸೆಯನ್ನು ಕೊಟ್ಟು ನಾನು ನೋಡಿಕೊಳ್ತೇನೆ ಅಂತ ನೀ ಹೇಳಿದ ಮೇಲೆ ನಮಗಿನ್ನು ನಿಶ್ಚಿಂತೆ ಅಲ್ಲದೆ ಮತ್ತೇನು ಪ್ರಭು? ಮಖದ ಮೂಲಕವಾಗಿ, ಯಜ್ಞದ ಮೂಲಕವಾಗಿ, ಯಜ್ಞದಿಂದಲೇ ಯಜ್ಞವನ್ನು ಮಾಡಿ ದೇವತೆಗಳು ದೇವತೆಗಳಾದರು ಅಂತ ಒಂದು ಮಾತುಂಟಲ್ಲ ಶ್ರುತಿಯಲ್ಲಿ. ಯಜ್ಞೇನೇ ಯಜ್ಞಮಯಜಂತ ದೇವ, ಅದು ಯತ್ನದಿಂದ ಮಾಡಿದರು ಅಂತ ಅರ್ಥ. ಹಾಗಾಗಿ ದೇವೇಂದ್ರ ಗೆದ್ದಾಗ, ಸಿಂಹಾಸನದಲ್ಲಿ ಇದ್ದಾಗ ಮಾತ್ರ ದೇವೇಂದ್ರ ಅಲ್ಲ, ಸೋತಾಗಲೂ ಅವನು ಆ ತಪಸ್ಸಿನ ಫಲವನ್ನೇ ಬೇರೊಂದು ರೀತಿಯಲ್ಲಿ ಲೋಕಕ್ಕಾಗಿ ವಿನಿಯೋಗಿಸ್ತಾನೆ ಅಂತ ಪರೋಕ್ಷವಾದ ಅರ್ಥದಲ್ಲಿ ಅವನು ತಿಳ್ಕೊಳ್ಬೇಕು. ನೀನು ಅದನ್ನು ಪ್ರಾರ್ಥನೆ ಅಂತ ಹೇಳು, ವಿನಂತಿ ಅಂತ ಹೇಳು. ಮಾನವ ಮರ್ಯಾದೆಯಲ್ಲಿ ದೇವೇಂದ್ರ ಕೃಷ್ಣನೆಂಬವನಿಗೆ ಮಾಡಿದ ಆಜ್ಞೆ ಅಂತಲೇ ಸ್ವೀಕರಿಸಿದ್ದೇನೆ. ಮರೆಯಲ್ಲಿ ನಿಂತು ನೋಡ್ತಾ ಇರು, ಆದೀತು. ಯಾರನ್ನು ಬಿಡಿಸಬೇಕೋ ಅವರನ್ನು ಬಿಡಿಸ್ತೇನೆ. ಪ್ರಾಗ್ ಜ್ಯೋತಿಷ ಅಲ್ವೇ ಅವನ ಪಟ್ಟಣ? ಹೌದು ಹೌದು. ಆ ಶಬ್ದಕ್ಕೆ ಸರಿಯಾದ ಹಿನ್ನೆಲೆಯನ್ನು ತಿಳಿದು ಆದೀತು ಪರ್ಯಾಲೋಚಿಸಿ ಸರಿ ಆ ಶಬ್ದಕ್ಕೆ ಯಾವ ಉಪಸಂಹಾರ ಸಿಕ್ಕಬೇಕೋ ಅದನ್ನು ಕೊಡಿಸ್ತೇನೆ. ಶಾಂತನಾಗು, ದ್ವಾರಕೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ಮರಳಿ ಹಿಂದೆ ಇದ್ದ ಹಾಗೆ ಮರೆಯಲ್ಲಿರುವುದಕ್ಕೆ ಯಾವ ಉಪಾಯ ಬೇಕೋ ಅದನ್ನು ನಾನು ಹೇಳಬೇಕಾದ್ದಲ್ಲ. ನೀನು ಯೋಚಿಸಿ ಸುಪ್ತ ರೂಪದಲ್ಲಿರು. ಪ್ರಭು, ನಿನ್ನ ಆಶ್ವಾಸನೆಯಿಂದ ಸಮಾಧಾನವನ್ನು ಹೊಂದಿದ್ದೇನೆ. ಮತ್ತೊಮ್ಮೆ ನಿನ್ನ ದಿವ್ಯ ಪಾದಗಳಿಗೆ ಮಣಿದಿದ್ದೇನೆ. ಶೇಯೋಸ್ತು. ಆಯ್ತಲ್ಲ, ಮಾತನ್ನೇನು ಕೊಟ್ಟದ್ದಾಯಿತು, ಹೊತ್ತು ಕಳಿಬಾರದು. ಈಗಾಗಲೇ ಕೇಳಿದ ವಿಷಯ ಇದು, ಆದರೆ ಅವನನ್ನು ಬಾಯಿಂದ ಬರಬೇಕಾದ್ದು ನ್ಯಾಯ. ನಮ್ಮವರಿಗೆಲ್ಲ ಎಚ್ಚರಿಕೆಯನ್ನು ಹೇಳಿದ್ದೇನೆ, ಮುಖ್ಯವಾಗಿ ನಮ್ಮ ಅಣ್ಣ ಬಲರಾಮದೇವರಿಗೆ ಪುರದ ಹೊಣೆ. ನನಗೂ ಎಷ್ಟೋ ಸಲ ಬೇಸರ ಆಗ್ತದೆ, ಪ್ರತಿ ಸಲ ಅವರಲ್ಲಿ ನಾನು ಹೇಳೋದು ಇದು ಸರಿ ಮಾಡಿಕೊಳ್ಳಿ ಮಾಡ್ತಾರೆ ಅಂದ ಅದಲ್ಲ ಇಂಥದಕ್ಕೆ ಅವರೇ ಹೊರಡುವ ದಿನಗಳು ಬರಬೇಕು. ಎಷ್ಟು ಸಲ ನನ್ನನ್ನು ಮಾರ್ಗದರ್ಶನ ಮಾಡಿದರು, ನನ್ನ ಮದುವೆಗಳಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲದರಲ್ಲೇ ಅವರದೇ ಮಾರ್ಗದರ್ಶನ. ಅವರಾದದ್ದು ಒಂದು ಮದುವೆ, ನನಗೆ ಮದುವೆಗಳನ್ನು ಮಾಡಿಸಿದ್ದಾರೆ. ಬಯಸಿದರೆ ಲೋಕದ ನಾಯಕತ್ವದ ಎಲ್ಲ ಸಾಮರ್ಥ್ಯ ಅವರಲ್ಲಿ ಉಂಟು. ನಾಲ್ಕು ವೇದಗಳನ್ನು ಕರ್ಷಣ ಮಾಡಿ ಐದನೇದನ್ನು ಸೇರಿಸಿ ಏಕಾಯನ ವೇದ ಮಾಡಿದವರು ಬಲರಾಮದೇವರು. ಅದನ್ನು ಯಾರೂ ಹೇಳುವುದಿಲ್ಲ, ಹಲಮಸಲಧಾರಿ, ಕೋಪಿಷ್ಠ, ಮುಗ್ಧ. ಅದು ಎಲ್ಲ ಹಾಗೆ ಕೆಲವು ಚಿತ್ರಗಳು ಲೋಕದಲ್ಲಿ ವ್ಯಕ್ತಿಗಳದ್ದು, ಒಂದು ಕೆಲವು ಜನಪ್ರಿಯವಾದ ಚಿತ್ರಗಳು ನನ್ನ ಬಗ್ಗೆ ಉಂಟಲ್ಲ, ನಾ ಹೇಳಬಾರ್ದು. ನಾನು ಇತ್ರ ಯೋಗಾಭ್ಯಾಸ ಮಾಡ್ತೇನೆ, ಶಿವಪೂಜೆ ಮಾಡ್ತೇನೆ, ಅದನ್ನು ಹೇಳೋರು ಯಾರಿಲ್ಲ. ಭಾಗವತರಿಗಳಿಗೂ ನನ್ನ ಆಚೇತ ವಿಷಯವೇ ಪ್ರೀತಿ ಹೆಚ್ಚು. ಇರಲಿ, ಅದು ಒಂದು ಪ್ರಯೋಜನಕ್ಕೆ ಬರ್ತದೆ. ಹೀಗೆ ಸೈನ್ಯ ಸಮೇತನಾಗಿ ದಿಗ್ವಿಜಯಕ್ಕೆ ಹೊರಟಾಗಿ ಹೊರಡುವುದಲ್ಲ ಯಾಕಂದರೆ ಪ್ರತಿಭಟನು ವಿಶಿಷ್ಟ ವ್ಯಕ್ತಿಯಾಗಿದ್ದಾನೆ. ವೈನತೆಯ ಗರುಡೆಯಲ್ಲಿ ಬರಲಿ, ಮಿತವಾದ ಸೈನ್ಯವೂ ಬೇಕು. ಎಲ್ಲ ಹೊರಡಿ, ಎಲ್ಲರಿಗೆ ಹೇಳೋದು ಬೇಡ, ಭಾಳ ಆಲೋಚನೆ ಮಾಡೋದು ಬೇಡ. ಹೇಳಿದರೆ ತುಂಬ ಹೇಳಿಕೊಂಡು ಅದು ಎಂಥದಂತೆ ಅಂತ, ಅದು ಬೇಡ. ಗೌಪ್ಯ ಅಲ್ಲ, ಆದರೆ ಬಹಳ ಪ್ರಕಟ ಬೇಡ. ನಾ ಹೊರಡ್ತೇನೆ, ಹೋಗುವ. ರಾಯರು ಹೊರಟದ್ದಾ? ಹೊರಟದ್ದೆ ಭಾಮ, ಸತ್ಯ ಭಾಮ, ಸತ್ಯ ಹೊರಟದ. ಇದು ಸತ್ಯ ಆಗಬಾರ್ದು ಅಂತಿತ್ತ? ಹೇಗೆ ಎದುರು ಬಂದದ್ದು? ನೀನೇನು ಬಂದದ್ದು? ಹೊರಟದ್ದು ಅಲ್ಲ, ರುಕ್ಮಿಣಿಯಲ್ಲಿದ್ದಾಳೆ ಅಂತ ಸುಮ್ಮನೆ ಅಲ್ಲ, ನಿನ್ನಲ್ಲಿ ಕೇಳಬಾರ್ದು ವಿಷಯ. ನನ್ನಲ್ಲೂ ನೀವು ಕೇಳಲಿಕ್ಕೆ ಸಿಕ್ಕಿದ ಜನ ನೋಡಿ, ಅವಳೆಲ್ಲಿದ್ದಾಳೆ ಅಂತ. ಅಕ್ಕ ಅಲ್ವೇನೆ ಸ್ವಾಮಿ? ಹಾಂ, ವೈನತೆ. ಹೌದು, ಗರುಡ. ಅದರಲ್ಲಿ ಗದೆ, ಧನುಸು, ಚಕ್. ಹೌದು ಅಲ್ಲ, ಹೂ, ಹಣ್ಣು ಮತ್ತೆ ಪನ್ನೀರು ಅದೆಲ್ಲ ಒಂದು ಕಡೆ ನಿನ್ನಲ್ಲೇ ಬರೋದಿದ್ರೆ ಅದು ತರುವ ವಸ್ತುಗಳು ಎಲ್ಲ ಹೇಳ್ಬೋದು. ಅದೀಗ ನನ್ನಲ್ಲಿಂದ ಹೊರಟದ್ದು ಅಂತ ಗೊತ್ತಾಯ್ತು. ಎಲ್ಲಿಗೆ ಅಂತ? ಹಾ ಹಾ, ಎಲ್ಲಿಗೆ ಗಮನ ನಿಲ್ಲೋ ರಮಣ. ಎಲ್ಲಿಗೆ ಗಮನ ನಿಲ್ಲೋ ರಮಣ.
ಅದನ್ನು ಎಲ್ಲಿಗೆ ಎಲ್ಲಿಗೆ ಗಮನ ನಿಲ್ಲಲು ರಮಣ ಸೊಳ್ಳಿಸದೆಂದಳು ಐದು ಉದೇನು ಹದನಾ ರಮಣ ಎಲ್ಲಿಗೆ ಗಮನ ನಿಲ್ಲಲು ರಮಣ ಸೊಲ್ಲಿಸದೆನ್ನೋಳ ಇದು ದೇನ್ ಹದನ ಯಾರೊಡ ನಿಲ್ದು ಕದನ ಯಾರೊಡ ನಿಲ್ದು ಕದನ ತಿಳಿಯದಾದೆ ನದನ ಯಾರೊಡ ನಿಲ್ದು ಕದನ ತಿಳಿಯದಾದ ನದನ ಎಲ್ಲಿಗೆ ಗಮನ ಯಾರೊಡ ನಿಲ್ದು ಕದನ ತಿಳಿಯದಾದೆ ಹದನ ಎಲ್ಲಿಗೆ ಗಮನ ನಿಲ್ಲಲು ರಮಣ ಸೊಲ್ಲಿಸದೆನ್ನೊಳೆದು ಉದೆನು ಹದನ ಎಲ್ಲಿಗೆ ಎಲ್ಲಿಗೆ ಅಂತ ಬಾಬಾ ಎಲ್ಲಿ ಎಲ್ಲಿಗೆ ಅಲ್ಲ ಕೇಳ್ಬೋದು ಹಾಗೆ ಅದು ಅಷ್ಟು ಸರಿಯಲ್ಲ ಯಾರಿಗೆ ಎಲ್ಲಿಗೆ ಅಂತಲ್ಲ ಕೇಳೋದು ಯಾರಿಗೆ ಸರಿ ದೂರ ಅಂತ ಹೇಳ್ಬೇಕಂತೆ ಅದು ಯಾರಿಗೆ ಹೇಳಬೇಕು ಅಂತ ಯಾರು ಹೇಳಬೇಕು ನಿನಗೆ ಅದಿಲ್ಲ ನಿಮಗೆ ಯಾವುದು ಆಗ್ತದೆ ನನಗೂ ಯಾವುದು ಆಗ್ತದೆ ಓ ನಿಮ್ಮಲ್ಲಿ ಏನು ಕೇಳಬಹುದಾಗ್ತದೆ ಅದು ನಾನು ಕೇಳುವುದಕ್ಕೆ ನಿರ್ಬಂಧ ಇಲ್ಲ ಅಂತ ಈಗ ನವಿಲುಗರಿ ದೂರ ಅಂತ ಹೇಳಿದ್ರು ಅಪಾರ್ಥ ಆಗ್ತದೆ ಅಲ್ವಾ ನವಿಲುಗರಿ ಬೇರೆಯವರ ತಲೆಯಲ್ಲಿ ನಿಲ್ತದ ನವಿಲುಗರಿ ಬೇರೆಯವರ ತಲೆಯಲ್ಲಿ ಇರ್ತದ ಇರಬಾರ್ದು ಅಂತ ನಾಸಾಗ್ರದಲ್ಲಿ ನವಮೌಕ್ತಿಕವನ್ನು ಬೇರೆಯವರು ತೊಡ್ತಾರ ಇಲ್ಲ ಗಂಡಸರು ಅಲ್ಲ ನತ್ತು ಹಾಕ್ತಾರ ಹಾಕುದಿಲ್ಲ ಹಾಕಿದವರನ್ನು ಗಂಡಸು ಅಂತ ಕರೆಯುವುದು ನಿಮ್ಮನ್ನು ಮಾತ್ರ ಅಲ್ಲ ಶಿಖಂಡ ಧಾರಣ ಮತ್ತು ಮೌಕ್ತಿಕಾಭರಣ ಅಂತದ್ದು ದೊಡ್ಡ ನತ್ತು ಎಲ್ಲ ಹಾಕಿದ್ರೆ ಅದಕ್ಕೆ ಹೆಸರು ಬೇರೆ ಉಂಟು ಅದೆಲ್ಲ ಹಾಕಿ ದಕ್ಕತದಂತೆ ನಾನೊಂದು ಎಲ್ಲಿಗೆ ಅಂತ ಕೇಳಿದ್ರೆ ಅದು ನಡೆಯುವುದಿಲ್ವಾ ಸುಮ್ಮನೆ ಆಕ್ಷೇಪ ಮಾಡ್ಲಿಕ್ಕೆ ಒಂದು ವಿಷಯ ತೊಡಗಿದಾಗ ನೀನು ನನ್ನನ್ನು ಹೊಗಳುವುದು ಇಲ್ಲ ನವಿಲುಗರಿ ಧಾರಣೆ ಮಾಡಿ ಈ ರೀತಿ ಆಭರಣ ಮಾಡಿದವನಿಗೆ ಹೌದು ಇಷ್ಟು ಹೆಂಡತಿ ಉಂಟು ಅಂತ ನೋಡಿ ನಿನ್ನ ವಾಕ್ಯಕ್ಕೆ ಅಪಾರ್ಥ ಎಷ್ಟು ಬರ್ತಾರೆ ನೋಡಿ ನೋಡಿ ನಾನು ಇನ್ನು ಮುಂದೆ ಹೇಳಬೇಕಾದ್ರೆ ನೀವೇ ಗ್ರಹಿಸಿ ಆಯ್ತು ನಿಮಗೆ ಅರ್ಥ ಆಗುತ್ತೆ ಅಲ್ಲ ಗ್ರಹಿಸಿದ ಆದ್ರೂ ಪ್ರಶ್ನೆ ಮಾಡದಿದ್ರೆ ಸಮಾಧಾನ ಅಲ್ಲ ನನಗೇನಂದ್ರೆ ನನಗೆ ನಿನ್ ಎಲ್ಲವರದ್ದು ಸಾಧಾರಣ ಅರ್ಥ ಆಗ್ತದೆ ಹೌದು ನನಗೆ ಅರ್ಥ ಆಗದ ಮಾತುಗಳು ಇದ್ದರೆ ಹೌದೌದು ಕೆಲವರು ಇದ್ದಾರೆ ಒಂದು ನಮ್ಮ ಅಣ್ಣನದ್ದು ಪೂರ್ತಿ ನನಗೆ ಅರ್ಥ ಆಗಲಿಲ್ಲ ನನ್ನ ಅಮ್ಮಂದಿರು ದೇವಕಿ ದೇವಿ ಶೋಧಾದೇವಿ ಅದಾದ್ರೆ ಅರ್ಥ ಆಗ್ತದೆ ಅದರಲ್ಲಿ ವ್ಯಾಕರಣ ಇರುವುದಿಲ್ಲ ಅಂತಃಕರಣ ಹೆಚ್ಚಿಗೆ ಇರುವುದು ಉದ್ದವನದ್ದು ಪೂರ್ತಿ ಅರ್ಥ ಆಗುದಿಲ್ಲ ಅರ್ಥ ಪ್ರಯತ್ನ ಮಾಡಿ ಮಾಡುವುದು ಈ ಆಧ್ಯಾತ್ಮಿಕ ಭೌತಿಕ ಮತ್ತೆ ಸಾಂಸಾರಿಕ ಹೃದಯದ ಸೆಳೆತ ಎಲ್ಲ ಒಟ್ಟಿಗಿರುವ ನಿನ್ನದು ನನಗೆ ನಿಜವಾಗಿ ಅರ್ಥ ಆಗಲಿಲ್ಲ ಅಲ್ಲೂ ನಿಮಗೆ ಹಾಗೆಂತ ಅರ್ಥ ಆಗಿ ನಿಮಗೆ ಇರುವುದು ಎಂಥದ್ದು ಗೊತ್ತುಂಟ ಅರ್ಥ ಆಗುವಾಗ ನೀನಿಲ್ಲ ಅಂತ ನನ್ನನ್ನು ದೋಷಾರೋಪಣೆಗೊಳ್ಳುವಂತ ಪ್ರಯತ್ನ ನಿಜವಾಗಿ ಹೇಳ ಸತ್ಯ ಭಾಮೆ ಅಲ್ವ ನೀವೊಂದು ಪ್ರಾಮಾಣಿಕರಾಗಬೇಕು ನನ್ನದು ಅಜ್ಞಾನ ಇರಬಹುದೇ ಇಲ್ಲ ನಿಮ್ಮ ನೀವೊಂದು ಪ್ರಾಮಾಣಿಕರಾದರೆ ನಿಮಗೆ ಇದು ತನಕ ಗೆದ್ದ ಸ್ವಾರಸ್ಯ ಎಲ್ಲ ಅನುಭವಕ್ಕೆ ಬಂದಿದೆ ಅನೇಕ ಕಡೆ ಬದುಕಿನಲ್ಲಿ ಸೋತು ಗೆಲ್ಲುವ ಬಗೆಯನ್ನು ನನ್ನ ಜೊತೆಯಲ್ಲಿದ್ದು ನೀವು ಅನುಭವಿಸಿದ ಒಪ್ಪಿದ್ರೆ ನಿಮ್ಮ ಗಂಟೆ ಒಂದು ವಿಷಯ ಸೋತಲ್ಲಿದ್ದ ಸ್ವಾರಸ್ಯವನ್ನು ನಿಮ್ಮ ಅನುಭವಕ್ಕೆ ತಂದುಕೊಟ್ಟದ್ದು ನಾನು ವಿಷಯ ನಿನ್ನ ಮೂಲಕ ನಾನು ಕಲ್ತದ್ದು ಎಂತದ್ದು ನಾನು ತಕ್ಕ ಮಟ್ಟಿಗೆ ಒಳ್ಳೆ ಸಂಸಾರ ಆಗಲಿಕ್ಕೆ ಕಲ್ತದ್ದೇ ಅಲ್ಲ ಪೂರ ಆಗಲಿಲ್ಲ ಇನ್ನು ಒಂದು ಒಂದು ನಾಲ್ಕು ಜನ ಹೆಂಡಿರಿರುವಾಗ ಗಂಡಸರು ಬೇಡ ನೀನು ನನ್ನ ಹೆಂಡತಿ ಆದ ಮೇಲೆ ಅಂತ ಹೇಳಬೇಕಾದ ಹೇಗೆ ನಾನು ನಿನ್ನ ಗಂಡನಾದ ಮೇಲೆ ಅಲ್ಲ ಅದು ಈಗ ಏನು ಹೇಳಿದ್ರು ನನಗೆ ಗೊತ್ತಿದ್ದದನ್ನು ನನಗೆ ಹೇಳಿದಾಗ ಆಗ್ತದೆ ನಾಲ್ಕು ಜನ ಹೆಂಡಿರಿರುವಾಗ ಈ ಮಾತು ಬರ್ತದೆ ಕಾರಣ ಏನು ಹಾ ಎಂಥದ್ದು
ಅತ್ಯಂತ ಪ್ರಿಯಳು ನೀನಾದ್ರಿಂದ ಹಾಗೆ ಬರುದು. ಅದೇ ಅದು ಯಾರಿಗೆ ಗೊತ್ತಾಗದೆ ಹೇಳುದು ಯಾಕೆ ಅಂತ ಹೇಳಿ ಪ್ರಯೋಜನ ಏನು? ನಾಲ್ಕು ಜನರಿಗೆ ಗೊತ್ತಾದ್ರಲ್ಲೋ ಪ್ರಯೋಜನ. ಅಲ್ಲ, ನಾಲ್ಕು ಜನರಿಗೆ ಅಂತ ಯಾವ ನಾಲ್ಕು ಜನರಿಗೆ ಅಂತ? ಅದೇ ನಾನು ಹೇಳಿದ್ದೆ, ಹೆಂಡಿರಲ್ಲಿ ನಾಲ್ಕು ಜನರಿಗೆ ಅಂತ. ಅವರಲ್ಲೇ ಹೇಳಬೇಕಾದದ್ದು ಬಿಡಿ. ಈಗ ನೀವು ಬಂದದ್ದಷ್ಟೇ, ಈ ಮನೆಗೆ ನೀವು ಬಂದು ಈ ಬಾರಿ ಎಲ್ಲ ರಾಜಕಾರ್ಯದ ಒತ್ತಡವನ್ನು ಬದಿಗಿಟ್ಟು ಈ ಎರಡು ದಿವಸ ಇಲ್ಲೇ ಇರ್ತೇನೆ ಅಂತ ಹೇಳಿ ಗಳಿಗೆ ಕೆಲವು ಕಳೆಯಲಿಲ್ಲ. ಆಗಲೇ ಎಲ್ಲಿಗೆ ಹೊರಟ್ರಿ ಅಂತ? ಎಲ್ಲಿಗಂದ್ರೆ? ನಾನು ನೀವು ಧಾವಂತದಿಂದ ಹೊರಟದ್ದು ನೋಡಿ ಮತ್ತೇನೋ ಊರು ಸುತ್ತುವುದಕ್ಕೆ ಅಂತ ಭಾವಿಸಿದ್ರೆ ಇಲ್ಲಿ ನೋಡಿದ್ರೆ ವೈನತೆ ಬಿಡಲಾರೆ. ಯಾರನ್ನು? ಅದಕ್ಕೆ ನನಗೆ ಬೆರಳು ತೋರಿಸುದು ಯಾಕೆ? ಅದೇ ಹೇಳುದು ನಿನ್ನಲ್ಲಿ. ಅದು ನನ್ನಲ್ಲಿ ಹೇಳುದು ಯಾಕೆ? ಮಾತಾಡುವ ಕ್ರಮ ಉಂಟು ಈಗ. ನಿನ್ನ ಬುದ್ಧಿವಂತಿಕೆ ನನ್ನಲ್ಲಿ ಬೇಡ. ಹೌದು, ಯಾರದೋ ವಿಷಯ ಹೇಳುದು. ಹೌದು ಹೇಳುದು. ಇದು ಯಾರ ವಿಷಯ? ಮೂರನೇ ನನ್ನಲ್ಲ. ಇದು ಯಾರ ವಿಷಯ? ಅದು ಉತ್ತಮ ಪುರುಷ, ಪ್ರಥಮ ಪುರುಷ ಅಂತ ಉಂಟಲ್ಲ. ಹೌದು, ಅದು ಒಬ್ಬೊಬ್ಬರದ್ದು ಪ್ರಯೋಗ ಒಂದೊಂದು. ಹೌದು, ಒಬ್ಬರು ಕೆಲವರು ಹೇಳುವ ಕ್ರಮ ಉಂಟು. ಯಾರೋ ಇವನಿಗೆ ಉಪದ್ರ ಕೊಟ್ಟರು. ಹೌದು, ಅದರ ಕಥೆ ಅವನ ಹತ್ರ ಹೇಳುವಾಗ ನಿನಗೆ ನನ್ನ ವಿಷಯ ಯಾಕೆ? ನಿನಗೆ ಅಂದ್ರೆ ಅದು ನೀನಲ್ಲ. ಹೌದೌದು, ಅವನನ್ನು ನಿನ್ನಲ್ಲಿ ಹೇಳುದು. ಹೌದೌದು, ಗೊತ್ತ. ಹಾಗೆ ಸ್ವಾಮಿ, ಅದನ್ನು ಬದಿಗಿಡು, ಸ್ವಲ್ಪ ನಿಲ್ಲಿ. ಇದು ಅಲ್ಲ, ನೀವು ಮಾತಾಡುವಾಗಲೇ ಮುಂದೆ 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 ಅಷ್ಟೇ ಧಾವಂತ ಎಂತದ್ದು ನನ್ನಲ್ಲಿ ಹೇಳದೆ? ಅವಸರದ ಕೆಲಸ ವಿಷಯ ಎಂತದ್ದು ಅಂತ ನನ್ನಲ್ಲಿ ಹೇಳಿಲ್ಲ. ವಿಷಯ ಕೆಲಸ ಏನು? ಗಂಡಸರ ಹಣೆ ಬರಲು ಹೇಳಬೇಕಾದ್ದು ಎಂಬುದು ಇರುವುದು. ಆಯ್ತು, ನಿನ್ನಲ್ಲಿ ಹೇಳಿದೆ ಅಂತ ಮಾಡುವ. ಹೌದು, ಎಂತದ್ದು ಹೇಳುದ? ನಿಮ್ಗೆ ಯಾಕೆ ಗೊತ್ತ? ನನಗೆ ಆಕ್ಷೇಪ ಏನು ಗೊತ್ತ? ಉಳಿದವರಲ್ಲಿ ಹೇಳಬೇಡ್ವಾ? ಯಾಕೆ ಹೇಳುದು? ನೀನು ಯಾರು? ಅಲ್ಲ, ಉಳಿದವರಲ್ಲಿ ಹೇಳುದು ಯಾರು? ನಾನು ಏನು? ನಿನಗೆ ನಾನು ಏನು? ನನ್ನಲ್ಲಿ ನೀನು, ನಿನ್ನಲ್ಲಿ ನಾನು, ನಾನೇ ನೀನೋ ನೀನೇ. ಸ್ವಾಮಿ, ಸಭಾಂಗಣದಲ್ಲಿ ಅಷ್ಟಮಾಂಗನೆಯರ ಸಮಾಲೋಚನೆಯನ್ನು ಮಾಡಿ ಅವರಲ್ಲಿ ಘೋಷಣೆ ಮಾಡ್ಲಿಕ್ಕೆ ಹೇಳಿದ್ದಲ್ಲ ಇದು? ನಾನು ಗಂಡನಲ್ಲಿ ನಾನು ಕೇಳುದು. ಹಾಗಾದ್ರೆ ಒಂದು ಕೆಲಸ ಮಾಡುವ, ಎಂತ, ಎಂಟು ಜನರನ್ನು ಸೇರಿಸಿ. ಹೌದು, ಹೀಗೊಂದು ಹೇಳಲಿಕ್ಕೆ ವಿಷಯ ಉಂಟು. ಅದು ಯಾರಲ್ಲಿ ಮೊದಲು ಹೇಳಬೇಕು ಅಂತ ನೀವು ಎಂಟು ಜನ ಹೋಗಿ ನೀವು ಅವರಲ್ಲಿ ಹೇಳಿ. ನನಗೆ ಹೇಳುದೇ ಬೇಡ. ಹೋಗಿ ನಿರ್ಣಯಿಸಿದ್ರೆ ಬೇಡ, ನನಗೆ ಬೇಡ. ಅಲ್ಲ, ಅವರಿಗೆ ಗೊತ್ತಾದ ಮೇಲೆ ಊರಿಗೆ ಗೊತ್ತಾಗ್ತದೆ, ಮತ್ತೆ ನನಗೆ ಗೊತ್ತಲ್ಲ. ಕೇಳುವುದು ವಿಷಯ ಹೇಳಲಿಕ್ಕಿಲ್ಲ, ಒಂದು ಗುಟ್ಟು ಹೇಳಲಿಕ್ಕುಂಟು. ಅದನ್ನು ಸತ್ಯಭಾಮೇಲೆ ಹೇಳಿ ಅಂತ ಉಳಿದವರಲ್ಲಿ ಕೇಳಿಯ? ಹೌದು, ಅಂತೂ ನನ್ನನ್ನೊಂದು ನೆಮ್ಮದಿಯಲ್ಲಿ ನಿದ್ದೆ ಮಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಅಂದ್ರೆ ಅಂತೂ ಎಲ್ಲರ ದೃಷ್ಟಿಯಲ್ಲಿಯೂ ಅವಳೊಬ್ಬಳು ಹೆಣ್ಣು, ಅದು ನಮ್ಮ ವರ್ಗದಿಂದ ಹೊರಗೆ ಅಂತ ಮಾಡದೆ ನಿಮಗೆ ನಿಟ್ಟು ಸಿಗಲ್ಲ. ಬೇರೆ ಅಂತ ಆಗುದ ಹೇಗೆ ಸ್ವಾಮಿ? ಪ್ರತ್ಯೇಕತೆ ಅನ್ನೋದು ಏನು ಗೊತ್ತುಂಟು ನಿಮಗೆ? ಹೊರಗೆ ಅಂದ್ರೆ ಹಾಗಲ್ಲ, ಅದು ವೈಶಿಷ್ಟ್ಯ ಅಂತ. ಆಗ್ಲಿ, ಅದೇ ವೈಶಿಷ್ಟ್ಯವನ್ನು ನೀವು ಒಪ್ಪಿದ್ದಾದ್ರೆ. ನಾನು ಹೇಳುದು, ಈಗ ಇವತ್ತು ನೀನು ಆಭರಣ ಹಾಕೊಂಡಿದೆಯಲ್ಲ. ಹೌದು, ಈಗ ನೀನು ಸೀರೆ ಉಟ್ಟಿದ್ಯಲ್ಲ. ಹೌದೌದು, ಇವತ್ತು ನಿಮ್ಮ ಮೈ ಬಣ್ಣ ನನ್ನ ಸೀರೆ. ಅದು ಎಂತದ್ದು? ಅಲ್ಲ, ನಿನ್ನ ಹತ್ರ ಒಟ್ಟಿಗೆ ಸೀರೆ ಎಷ್ಟುಂಟು? ನೀವು ನನಗೆ ಲೆಕ್ಕ ಸಿಕ್ಕಲಿಲ್ಲ. ಅಲ್ಲ, ಪುಣ್ಯಕ್ಕೆ ಇವಳು ಸೀರೆ ಉಡ್ತಾಳೆ ಅಂತ ಒಂದು ಕಣ್ಣಿಗೆ ಬಿತ್ತಲ್ಲ, ಅದು ಉಟ್ಟದ್ದು ಹೇಗುಂಟು? ಅದನ್ನೊಂದು ಅಪರೂಪಕ್ಕೆ ಒಂದು ಲಹರಿ ಬಂದಾಗ ಹೀಗೆ ಕಣ್ಣೋಟ ಸರಿಯುವುದು. ಕಾರಣ ಉಂಟು. ಎಂತದ್ದು? ನಾನು ಲೆಕ್ಕ ಹಾಕೋದು ಏನಂತ, ನೀನು ಯಾವ ಸೀರೆ ಉಟ್ಟರೆ ಚಂದ ಅಂತ. ಅದು ಚಂದ ಆದಾಗ ಹೇಳುವ. ಇನ್ನೂ ಸಿಕ್ಕಲಿಲ್ಲ, ಇನ್ನೂ ಸಿಕ್ಕಲ್ಲ. ಯಾಕೆ? ಚಂದ ಅಂದ್ರೆ ನೀನು. ಹೌದು, ಭಾಮ ಸಾಲದಕ್ಕೆ ಸತ್ಯಭಾಮ. ನಿನಗೇನು ಗೊತ್ತಾಗಬೇಕೀಗ? ನಾನು ಎಲ್ಲಿ, ನಾನು ಯಾವ ಸೀರೆ ಉಟ್ಟರು ಚಂದ ಕಾಣುದು ಯಾವಾಗ ಗೊತ್ತು? ಯಾವಾಗ? ನೀವು ಜೊತೆಯಲ್ಲಿದ್ದರೆ. ಜೊತೆಯಲ್ಲಿದ್ದರೆ ಅಂದ್ರೆ ಆ ಸೀರೆಗೆ ಹೊಳಪು ಬರುವುದು, ಅದು ಆಕರ್ಷಣೀಯವಾಗುವುದು ನೀವಿದ್ರೆ. ಆದ್ದರಿಂದಲೇ ನಾನು ಏನು ಉಟ್ಟರು ತೊಟ್ಟರು ಮಾಡಿದ್ರು ಮಾಡದಿದ್ರು ನೀವೇ ಜೊತೆಗಿರಬೇಕು ಅಂತ ಅಂಬಲಿಸುವುದು. ನಿಮಗೆ ಈ ಗಂಡಸರಿಗೆ ತೊಂದರೆ ಏನು ಗೊತ್ತೋ? ಉಳಿದ ಎಲ್ಲರಿಗೂ ಎಲ್ಲ ಮನೆಯಲ್ಲಿ ಹೇಳ್ತಾರೋ ಏನೋ, ನನ್ನ ಮನೆಯಲ್ಲೂ ಆಗಾಯ್ತಲ್ಲ ಅಂತ ನನಗೆ ಗೊತ್ತಿ. ಮನೆಯಲ್ಲಿ ಗಂಡನಿಗಾಗಿ ಕಾಯುವ ಗಂಡ ಎಲ್ಲಿ ಹೋದ್ರು, ಏನು ಮಾಡಿದ್ರು, ಯಾವಾಗ ಬರ್ತಾನೆ, ಏನು ಮಾಡಿ ಬರ್ತಾನೆ, ಹೇಗೆ ಬರ್ತಾನೆ ಅಂತ ನಿರೀಕ್ಷಿಸ್ತಾ ಇರೋ ಒಬ್ಬಳಿರ್ತಾಳೆ. ಹೋಗುವಾಗ ಬರುವಾಗ ಹೇಳಿ ಹೋಗಬೇಕು. ಇದೆಲ್ಲ ನಿಮಗೆ ಅರ್ಥ ಆಗುದು ಯಾವಾಗ? ಮುದುಕರ ಅರ್ಥ ಆಗುದಂದ್ರೆ ಏನು ಗೊತ್ತ? ಅದು ಒಂದೇ ಇದ್ರೆ ಸರಿ ಅಲ್ಲ. ನಾನು ಹೇಳುದು ಈಗ ಎಂಟು ಕಡೆಯಿಂದ ಈ ಆಕ್ಷೇಪ ಬಂದ್ರೆ ಆಶ್ಚರ್ಯ ಕೊಡಬೇಕು. ನಾನು ನಿಮಗೆ ಯಾರು ಯಾರು ಹೇಳಿದ್ರು ನೀವು ಹೇಳಬಾರದ ಮಾತು. ಒಂದೊಂದು ಇದ್ದವರಿಗೆ ಆದ್ರೆ ಅರ್ಥ ಆಗದಿದ್ರೆ, ಎಂಟೆಂಟು ಮಂದಿ ಇದ್ದು ನಿಮಗೆ ಅರ್ಥ ಆಗ್ಲಿಲ್ಲ ಅಲ್ಲ, ಆದ್ರಿಂದಲೇ ಅರ್ಥ ಆಗ್ಲಿಲ್ಲ. ಆದ್ರಿಂದಲೇ ಆಗಬೇಕಾದ್ ಬಿಡಿ, ಅರ್ಥ ಮಾಡಿಸುವುದಕ್ಕೆ ನಾನೇ ಇದ್ದೇನೆ. ಉಳಿದವರೆಲ್ಲ ನೀವು ಹೇಳಿದ ಅರ್ಥ ಅಂತ ತಿಳಿಯುವವರು. ನಿಮಗೆ ಅರ್ಥ ಮಾಡಿಸಲಿಕ್ಕೆ ನಾನೇ ಆಗಬೇಕು. ಏನು ನಾನು ಹೇಳದ್ದು ನೀವು ಯಾಕೆ ಹೇಳುವುದು? ಕೆಲವು ಸಲ ಶಬ್ದ ಹೇಳುವುದಿಲ್ಲ, ದೇಹ ಭಾಷೆ ಹೇಳ್ತದೆ. ಸೀತಾದೇವಿಯು ಶ್ರೀರಾಮಚಂದ್ರನಿಗೆ ಬುದ್ಧಿ ಹೇಳುವಾಗಲೂ ಹೇಳಿದ್ದಾಗೆ ಅಂತ. ಹೌದೌದು, ಸ್ಮಾರಯೇ
ನತು ಶಿಕ್ಷೆ. ಸೀತೆ ಅಂದ್ರೆ ಪ್ರತಿ ಹೆಂಡತಿ ಹೇಳುದಾಗೆ, ನಿಮಗೆ ನಾನು ಕಲಿಸುವುದಲ್ಲ, ವಿಷಯ ನೆನಪಿಸುವುದು, ಕಲಿಸುವುದೇ ನಿಮಗೆ. ನಿಮಗೆ ಹೇಳುವುದಾಗೆ ಅಷ್ಟೇ. ನಿಮಗೆ ಇತಿಹಾಸ ಗೊತ್ತುಂಟು, ಪುರಾಣ ಗೊತ್ತುಂಟು. ಆದರೂ ಸೀತೆಯನ್ನು ಕರೆಯುವಾಗ ಸಾಧ್ಯ ಮಾಡಿ, ಸತ್ಯಭಾಮೆಯನ್ನು ಹೇಳುವಾಗ ಗೈಯಾಳಿ. ಅದು ಹೇಳಿದ ಅದೇ ವಿಷಯ. ಸೀತೆಯು ಅದನ್ನೇ ಹೇಳಿದ್ದು, ಸತ್ಯಭಾಮೆ ಅದನ್ನೇ ಹೇಳಿದ್ದು. ಕಾರಣ ಎಂತದು? ನಿನಗೆ ಮೂಲಭೂತವಾಗಿ ಇರುವ ಸಂದೇಹ ಉಂಟಲ್ಲ, ಎಂತದು? ನಾನು ಎಂತದ್ದು ಮಾತಾಡಿದ್ರು ಅದು ಹಾಗೆ ಅಂತ. ಹಾಗಲ್ವೇ ಅದು ಸತ್ಯಭಾಮೆಯಲ್ಲಿ ಮಾತಾಡುದು. ನಿಮ್ಮ ಮುಂಗುರುಳನ್ನು ಸುರುಳಿಸುತ್ತಿದ್ದು ನಾನು ಅಂದ್ರೆ ಅದು ಹಾಗೆ ಇರುವುದು. ಹೌದಾ? ನಿಮ್ಮ ವರ್ತನೆಯು ಹಾಗೆಯೇ ಸುತ್ತಿ ಸುತ್ತಿ ಇರುವುದು ನನ್ನಿಂದ ಅಲ್ಲ, ಅದು ನಿಮ್ಮಿಂದ. ಈವರೆಗೆ ಕವಿಗಳು ಹೇಳ್ತಾ ಇದ್ದದ್ದು ಕಾಠಿಣ್ಯ, ವಕ್ರತೆ ಇತ್ಯಾದಿಗಳು ಎಲ್ಲಿಯೂ ಇಲ್ಲದಲ್ಲಿ ಕೂಡ ಸ್ತ್ರೀಯರಲ್ಲಿ ಉಂಟು ಅಂತ, ಕೃಶ ಇತ್ಯಾದಿಗಳು. ಅದು ಪೂರ್ತಿ ಜೀವ ಜೀವ ಇರುವುದಿದ್ರೆ ನಿನ್ನಲ್ಲಿ. ಅಲ್ಲ, ಈಗ ಒಂದು ವಿಷಯ ಉಂಟು, ವಿಷಯ ಎಷ್ಟು ಬೇಕಾದ್ರೂ ಹೊಗಳಿ, ಆದ್ರೆ ವಿಷಯ ಹೇಳದಿಲ್ಲ. ನೀ ಎಲ್ಲಿಗೆ ಹೋಗುದು ಅಂತ ಇದೆಲ್ಲ ಮಾತಿನ ಜಾಲದಲ್ಲಿ ಸಿಕ್ಕಿಸಿ ಎಲ್ಲಿಂದ ಪ್ರಾರಂಭ ಮಾಡುವ? ನೀವು ತೊಡಗಿದಲ್ಲಿಂದ ಭೂಲೋಕ ಬ್ರಹ್ಮಾಂಡ, ಆ ಬ್ರಹ್ಮಾಂಡ ಸೃಷ್ಟಿಗೆ ಕಾರಣವಾದ ತ್ರಿಮೂರ್ತಿಗಳು, ಮಥುರಾ ನಗರ, ಸೆರೆಮನೆ, ದೇವಕಿ ವಸುದೇವ, ಅಶರೀರವಾಣಿ, ಅಲ್ಲಿಂದ ತೊಡಗುವ ಮಣಿದ್ವೀಪ, ಸ್ವಾಮಿ ತ್ರಿಮೂರ್ತಿಗಳು ಬಂದವರು ಸರಿ ಇದ್ರಿ, ಈಗ ಏನಾಯ್ತು ಅದು ಹೇಳಿದ್ರೆ ಸಾಕು. ನಾ ಹೊರಟದ್ದು ಕೀರವಾಣಿ ಕೇಳೆ ಕೀರವಾಣಿ ಕೇಳೆ ಪೊರಟಿಗ ಕಾರಣ ಗುಣಶೀಲೆ ಪೊರಟಿಗ ಕಾರಣ ಗುಣಶೀಲೆ ದುರಿದನ ಬಲವೈರೆಯು ತನ್ನಲ್ಲಿ ದಾರುಣಿದ ನಯನ ಭೂರಿ ಉಪದ್ರವ ದೂರಿದನ ಬಲವೈರೆಯು ತನ್ನಲ್ಲಿ ದಾರುಣಿದ ನಯನ ದುರಿದನ ಬಲವೈರೆಯು ತನ್ನಲ್ಲಿ ದಾರುಣಿದ ನಯನ ಭೂರಿ ಉಪದ್ರವ ಸ್ವಾಮಿ ವಿಷಯ ಇದ್ದು ಇಲ್ಲದೆ ಉದ್ದ ಮಾತಾಡಿದ್ರೆ ಒಂದೇ ರೀತಿ ಆಗುದು ಗಂಡ ಹೆಂಡರು ಮಾತ್ರ. ನೀವು ಹೇಗೆ ಮಾತಾಡಿದ್ರು ನನ್ನ ಹತ್ರ ಮಾತಾಡ್ತಾ ಇದ್ದಷ್ಟು ಸಮಯ ನನಗೆ ನೆಮ್ಮದಿ. ನಾನು ಇಷ್ಟು ಉದ್ದ ಮಾತಾಡಿದ್ಯಾಕೆ, ನಿನ್ನನ್ನು ಮಾತಾಡಿಸಿದ್ಯಾಕೆ? ಕೀರ ಭಾಷಣ ನೀನು, ಎಂಥ ಸ್ವರ ಅದು, ಅದು ಶಬ್ದವ, ಅದು ಮನುಷ್ಯರದ್ದ? ಇದು ನನ್ನನ್ನು ವಂಚಿಸಲಿಕ್ಕಿರುವ ಮುನ್ನುಡಿ ಅಲ್ಲ. ಎಂಥದ್ದು? ಅಲ್ಲ, ನಾನು ಒಳ್ಳೇದು ಮಾತಾಡ್ತೇನೆ ಎಂಬುದರಿಂದ ನಿಮ್ಮ ಸ್ವರ ಅಡಗುವುದು ಯಾಕೆ? ಕೀರವಾಣಿ ಉಂಟಲ್ಲ, ಅದು ಉಳಿದವರಿಗೆ ಇಲ್ಲ. ಅಲ್ಲ, ಅವರಲ್ಲಿ ಬೇರೆ ಗುಣಗಳಿರಬಹುದು, ಸ್ವರ, ಶಬ್ದ, ಭಾಷೆ, ಪ್ರೀತಿ ಇಲ್ಲ. ನಿನಗೆ ನನ್ನಲ್ಲಿ ಸ್ವಾಮಿ, ನಾನೊಂದು ಹೇಳ, ಇದ್ದದನ್ನು ಬಳಸುವುದಕ್ಕೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ನನಗೆ ಆ ಬಳಕೆ ಗೊತ್ತುಂಟು ಅಷ್ಟೇ. ಅದು ನ್ಯಾಯ, ನಿನಗೆಲ್ಲ ಗೊತ್ತಿರುವುದು ಅದು, ನನ್ನ ಹೆಂಡತಿಗೆ ವಿಷಯ ಅದು. ಆಗಲಿ, ನನ್ನನ್ನೇ ಹೇಳಿದ್ದಲ್ವ? ಹೌದು, ನನ್ನನ್ನು ಹೆಂಡತಿಯರಿಗೆ ಅಂತ ಹೇಳಿಲ್ಲ. ಅದೇ ಅಲ್ಲ, ಅದರಲ್ಲಿ ಏಕವಚನ ಯಾರಿಗೂ ಆದೀತು. ಈಗಿಂದ ಈಗ ಸ್ವಲ್ಪ ಹೊತ್ತು ಮೊದಲು ಸ್ವರ್ಗಾಧಿಪತಿಯಾದ ದೇವೇಂದ್ರ ಬಂದಿದ್ದ. ಅದೇ ಯಾರನ್ನು ಮಾತಾಡುದು? ದೇವೇಂದ್ರನ ಅದನ್ನೇ ಅಲ್ಲ, ನನ್ನನ್ನು ಹೊರಡಿಸಿದ್ದು. ಎಲ್ಲಿದ್ದಾನೆ? ಅಲ್ಲ, ಅವನನ್ನು ನೋಡುವುದಕ್ಕಾದ್ರೂ ನನ್ನನ್ನು ಕರೆಯುವುದಲ್ವ? ಒಳಗಿದ್ದವಳು ಒಳಗೆ ಆ ಸ್ಥಿತಿ, ಅಂತವರೆಲ್ಲ ಅಪರೂಪಕ್ಕೆ ಬಂದಾಗ ಒಂದು ಕಾಣುವುದಕ್ಕೆ. ನೀನು ನೋಡಿ ಮಾತಾಡುವ ಸ್ಥಿತಿಯಲ್ಲಿ ಅವ ಇಲ್ಲ. ಏನಾಗಿದೆ? ಚಿಂತೆಯಿಂದ, ಆಪತ್ತಿನಿಂದ ಬಂದಾಗ ನೀವೆಲ್ಲ ಅವರನ್ನು ನೋಡುವಾಗ ಆಗಬಾರ್ದು. ದೇವೇಂದ್ರನಿಗೆ ಏಕಾಂತದಲ್ಲೇ ಮಾಡಬೇಕಾದ್ದು. ಸ್ವರ್ಗಕ್ಕೆ ದಾಳಿ ಆಗಿದೆ, ಅದು ಹೊಸ ವಿಷಯ, ಬಾಳೆಯ ಕತೆ. ಬಹುಮಾಸುರನಿಂದ ಆಗಾಗ ಆಗ್ತಾ ಇರ್ತದೆ. ಆದರೆ ಹಾಗೆ ಬಂದವನಲ್ಲಿ ಮತ್ತು ನನ್ನ ಹೆಂಡತಿಯರನ್ನು ಕರ್ಕೊಂಡು ಕೊರಿಯುವ ಪೆಟ್ಟು ತಿಂದು ಬಂದವ ಅಂತ ತೋರಿಸುವುದು ಚಂದಾಗುದಿಲ್ಲ ಮಾತ್ರ ಅಲ್ಲ. ಹೌದು, ಒಳ್ಳೇದನ್ನೇ ತೋರಿಸಲಿಲ್ಲ, ಇನ್ನು ಕೆಟ್ಟದಲ್ಲಿ ತೋರಿಸ್ತೀರಿ. ಹೌದೌದು, ಅವನ ಪತ್ನಿಯ ಮೇಲೆ ಕೈ ಮಾಡಿದ ಒಂದು ಪ್ರಕರಣವು ಇರುವುದರಿಂದ ನಿಮ್ಮಲ್ಲಿ ಹೇಳಬಾರ್ದು. ಯಾರು ಬಹುಮಾಸುರ? ಬಹುಮಾ ಭೂಮಿಪುತ್ರ ಅಂತೆ, ಸುಲಭದ ಭಾಷೆಯಲ್ಲಿ ಹೇಳುವ ಮಣ್ಣಿನ ಮಗ. ಎಲ್ಲರೂ ಮಣ್ಣಿನ ಮಕ್ಕಳೇ, ಎಲ್ಲರೂ. ಹೌದು, ಹೌದು. ಅವನಿಗೆ ಅದು ವಿಶೇಷವಾಗಿ ಒಂದು ಹೆಸರುಂಟಂತೆ, ವಿಶಿಷ್ಟವಾದ ರಹಸ್ಯಮಯವಾದ ಜೀವನ, ವರ, ಹುಟ್ಟು. ಅವನ ಸಾವಿನ ಬಗ್ಗೆಯೂ ವಿಶಿಷ್ಟವಾದಂತಹ ಒಂದು ಗುರಿ ಉಳ್ಳವ. ಸ್ವತಂತ್ರನಾಗಿ ಬೆಳೆದು ಸಾಧನೆಯನ್ನು ಮಾಡಿ ರಾಕ್ಷಸಿ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಭೂಲೋಕವನ್ನು ಗೆದ್ದು ಅನೇಕ ಕನ್ಯಾಮಣಿಯರನ್ನು ಅಪಹಾರ ಮಾಡಿ ಸೆರೆಯಲ್ಲಿಟ್ಟಿದ್ದಾನೆ. ಕನ್ಯಾಮಣಿಯರನ್ನು 16,000. ಹೇಳಬೇಕಾದ ಒಂದು ವಿಷಯ ಉಂಟು, ನಿನ್ನಂಥವಳಿಗೆ ಮಾತ್ರ ಅರ್ಥ ಆಗೋದು.
ವಶೀಕರಿಸಿಕೊಂಡದ್ದು ಮಾತ್ರ. ನೆನಪಿಟ್ಟು ಶತ್ರುಗಳ ವಶೀಕರಿಸಿದ್ದ ಅವ ನಾನ್ ಯಾಕೆ ನೆನಪಿಡುದು? ಅದೇನು ನೆನಪಿಡುದು? ಮುಂದೆ ಗೊತ್ತಾಗ್ತದೆ ಸಂಖ್ಯೆ ನಿಮಗೆ ಮರ್ತು ಹೋಗ್ತದೆ ಅಂತ ಅಲ್ಲ ವಿಷಯ. 16,000 ಅದು ಕೆಲವು ವಾಕ್ಯಗಳು ಮುಗಿಯುವುದು ಕಡೆ ಹೇಗೆ? ಹೌದು, ನೀವು ತೊಡಗುವಾಗಲೇ ಮುಕ್ತಾಯ ಯಾವುದು ಅಂತ ನಿಮಗೆ ಗೊತ್ತಿರುತ್ತದೆ, ನಮ್ಗೆ ಗೊತ್ತಿರುತ್ತಲ್ಲ, ಅದೇ ಸಮಸ್ಯೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ತದೆ. ದೇವೇಂದ್ರ ನನ್ನ ಸಹಾಯವನ್ನು ಬಯಸಿದ್ದಾನೆ. ನಿಮ್ಮ ಸಹಾಯ? ನನ್ನ ಅಂತರಾತ್ಮವೇ ಹೇಳುತ್ತದೆ, ನನ್ನಿಂದಲೇ ಅವನ ವಧೆ ಮಾತ್ರ ಅಲ್ಲ, ಅವನಿಗೆ ಬಿಡುಗಡೆಯೂ ಆಗಬೇಕು. ಅದಕ್ಕಾಗಿ ವೈನತೆಯನ್ನು ಏರಿ ಹೊರಟಿದ್ದೇನೆ. ನಾ ಹೋಗುವುದೇ, ನೀನು ಕಡೆ ಬಂದ ಮೇಲೆ ನಾ ಕತೆ ಹೇಳ್ತೇನೆ, ಏನು ನೋಡ್ತೀರಿ, ಹೊರಡಿಸಿ ಹೋಗುವ ನಾವು. ಈಗ ಅವನ ಹೆಸರು ನರಕಾಸುರ. ಹೌದು, ನರಕಾಸುರ. ನರಕ 16,000 ಮಂದಿ ಹೆಣ್ಣು ಮಕ್ಕಳು ಸೆರೆಯಲ್ಲಿ, ದೇವಲೋಕಕ್ಕೆ ದಾಳಿ, ಬಿಡಿಸ್ಲಿಕ್ಕೆ ನಾನು ಹೋಗುದು. ದೇವೇಂದ್ರನ ದೂರು ಶಾ. ದೇವೇಂದ್ರ ಸೋಲುವುದು ಎಷ್ಟು ಸೊಗಸಾಗಿರ್ತದೆ ಕೆಲವೊಮ್ಮೆ ಅಂತ. ಎಂಥ ಅನ್ಯಾಯ ಮಾತು ಅಲ್ಲ, ದೇವೇಂದ್ರ ಸೋತದ್ದು ನೀವೀಗ ಹೊರಟದಲ್ವಾ, ಅದಕ್ಕೆ ನೀನು ನೆಗಾಡುವುದು ಅಲ್ವಾ? ಅಲ್ಲ, ಸಂತೋಷ ಆದ್ರೆ ನೆಗಾಡಿದೆ ಇರೋದೇಕೆ? ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರನಾಗ ಐದುವೆಯ ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಕೈದುವೆಯ ಬರುವೆ ನಾ ಜೊತೆಗೆಂದು ಬರುವೆ ನಾ ಜೊತೆಗೆಂದು ಹರುಷದೊಳ್ಳೆಲ್ಲನ್ನು ಕರೆದೊಯ್ಯಬೇಕು ಜಗ ಬರುವೆ ನಾ ಜೊತೆಗೆಂದು ಹರುಷದೊಳ್ಳೆಲ್ಲನ್ನು ಕರೆದೊಯ್ಯಬೇಕೋ 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 ಜಯ ಬರುವೇನ ಜತೆಗೊಂದು ಹರುಷದೊಳೆಲ್ಲನ್ನು ಕರೆದೊಯ್ಯಬೇಕು ಜಯ ಕರೆದೊಯ್ಯಬೇಕು ಜಯ ಸಂತೋಷ ಆದದ್ದು ಸತ್ಯ ಇಲ್ಲ. ಈಗ ಸಂತೋಷ ಆದ್ದು ನಾನು ಹೊರಟದ್ದಕ್ಕ ದೇವೇಂದ್ರ ಸೋತದ್ದಕ್ಕ ಎಂಥದಕ್ಕೆ ಅಂತ ಬೇಕು? ಎಲ್ಲ ಒಟ್ಟು ಸೇರಿಸಿ ಸಂತೋಷ ಆದ್ದು. ಇದು ಕೆಲವರು ಎಲ್ಲದಕ್ಕೆ ಒಳ್ಳೇದಾಯ್ತು ಒಳ್ಳೇದಾಯ್ತು ಅಂತ ಹೇಳುದು ಕ್ರಮ ಉಂಟು, ಮತ್ತೆ ಎಲ್ಲದಕ್ಕೂ ಕೆಟ್ಟದಾಯ್ತು ಅಂತ ಎಷ್ಟು ಎಷ್ಟು ಕಾಲ ವಿಲಾಪದಲ್ಲೇ ಕಳೆಯುವುದು. ಅನಾರೋಗ್ಯದಲ್ಲಿ ಇದ್ದಂತಹ ವೈದ್ಯನಲ್ಲಿ ವ್ಯಕ್ತಿ ವೈದ್ಯನಲ್ಲಿ ಹೋಗಿ ಹೇಳುವಾಗ ಒಳ್ಳೇದಾಯ್ತು ನೀವು ಬಂದದ್ದು ಹೇಳಿದನಂತ. ಯಾಕೆ ಅನಾರೋಗ್ಯ ಒಳ್ಳೇದಾದ್ದಲ್ಲ, ಔಷಧಕ್ಕೆ ಬಂದ್ರಲ್ಲ. ಹೌದೌದು, ನಮ್ಗೆ ಒಳ್ಳೇದಾಯ್ತು. ಮರುದಿವಸ ದುರದೃಷ್ಟವಶಾತು ಅವನ ಆಯುಷ್ಯ ಮುಗಿಯಿತು. ಆಗಲೂ ವೈದ್ಯ ಹೇಳಿದ ಅಂತೆ ಒಳ್ಳೇದಾಯ್ತು. ಯಾಕೆ ಕಷ್ಟಪಡಲಿಲ್ಲ? ಹೌದು, ಇವನಿಗೆ ಸಿಕ್ಕಂತೂ ಯಾವುದೋ ಒಂದು ಒಳ್ಳೆಯದು ಎಲ್ಲ ಕೆಟ್ಟದರೊಳಗೂ ಇರ್ತದೆ. ನಿನ್ನದು ಹಾಗ? ಹೌದು, ಹಾಗೆ ಹಾಗೆ. ದೇವೇಂದ್ರ ಅಟ್ಟದಿಕ್ ಪಾಲಕರ ತ್ರಿಂಶತ್ ಕೋಟಿ ದೇವತೆಗಳು ಪೆಟ್ಟು ತಿಂದಿದ್ದಾರೆ. ಹೌದು, ನಿಮಗೆ ನೋಡು ಕಣ್ಣೀರು ಬರುದು ನಿಮ್ಮಲ್ಲಿ ಬರು. ಈಗ ನೋಡ, ಬೇಕಾದಾಗ ಬರ್ತದೆ ಅಂತ ನನಗಲ್ಲದೆ ಇನ್ಯಾರಿಗೆ ಗೊತ್ತು? ಅದು ನೀವು ಭರಿಸುವುದಕ್ಕಾಗುದು ನಿಮಗೆ, ಉಳಿದವರಿಗೆಲ್ಲ ಅದು ತಾನಾಗಿ ಬರುವುದು. ಭರಿಸಿಕೊಳ್ಳುವವರು ನೀವು ಸ್ವಾಮಿ. ಹೌದೌದು, ಈಗ ದೇವೇಂದ್ರನಿಗೆ ಸೋಲು ಬಂದದ್ದು ಮೂರು ಲೋಕಕ್ಕೂ ಬಾಧೆ, ಖೇದಕರವಾದಂತಹ ವಿಚಾರವೇ. ಯಾವತ್ತಿನ ತನಕ ದೂರು ನಿಮ್ಮಲ್ಲಿಗೆ ಬರುವ ತನಕ, ನಿಮ್ಮ ತನಕ ಬಂದ ಮೇಲೆ ನಾನು ಯಾಕೆ ಇನ್ನು ಬೇಸರ ಪಡುವುದು? ಬಿಡಲಾರೆ, ಹೋಗಿ ಬರ್ತೇನೆ. ಪರಿಹಾರ ಆಯ್ತು, ಪರಿಹಾರ ಮಾಡಿ ಬಂದು ನಿನ್ನಲ್ಲಿ ಕತೆ ಹೇಳ್ತೇನೆ. ಒಳ್ಳೇದಾಯ್ತು ಅಂತ ಎಂತದು ಕತೆ ನೀವು ಹೇಳುದು ಯಾಕೆ? ಈಗ ಕತೆ ಎಷ್ಟು ಕತೆ ಅಂತ ಹೇಳುದು? ಈಗ ನಾವು ಕತೆ ನೋಡುದು ಯಾವಾಗ? ನೋಡುದು ಅಂದ್ರೆ ಈಗ ಈಗ ನೀವು ಕಥನ ಮಾಡಬೇಕಾದ ಘಟನೆಯನ್ನು ಪ್ರತ್ಯಕ್ಷದರ್ಶಿಯಾಗಿ ನಾನು ನೋಡಿ ಕತೆ ಯಾವಾಗಲೂ ನೀವೇ ಹೇಳುವವರು. ಇವತ್ತು ಸ್ಥಾನಾಂತರ ಆಗಿ ಇನ್ನು ಮುಂದೆ ನರಕ ದೈತ್ಯನ ಸಂಹಾರದ ಕಥನ ನನ್ನಿಂದ ಈ ದ್ವಾರಕೆಗೆ ಪ್ರಚುರವಾದ ವಿಷಯ. ಅದೃಷ್ಟ ದೃಶ್ಯ
ಅಶ್ರುತ ಗಾನವೇ ಒಳ್ಳೇದು. ಅದು ಎಂಥದ್ದು ಗೊತ್ತುಂಟ ನಿಮ್ಗೆ ಅಂತ ಹೇಳ್ಬೇಕು, ಅಲ್ಲಿ ಹೋಗುವಾಗ ಅಷ್ಟು ಇರುವುದಿಲ್ಲ ಅದು ನಿಜ. ಅದೇ ನಾನು ಹೇಳುವುದಕ್ಕೆ ಹೊರಟದ್ದು, ಅಶ್ರುತ ಗಾನ ಒಳ್ಳೇದು ಒಳ್ಳೇದು ಅಂತ ಹೇಳಿ ಕೆಟ್ಟದ್ದನ್ನೇ ಒಳ್ಳೇದು ಅಂತ ಬಿಂಬಿಸುವುದಕ್ಕಾಗುತ್ತದೆ. ಅದು ಹೇಗೋ ಅಶ್ರುತವಾದದ್ದಲ್ವ. ಈ ಸಲ ನೋಡುವ ಅಂತ. ಹಾ ಎಂಥದ್ದು ಅದಕ್ಕೆ ಎಂಥದ್ದು ನೋಡುವ ಅಂತ ಏನಾಗ್ತದೆ ನೋಡುವ ಅಂದ್ರೆ. ಹಾ ಹೌದು, ನಾನು ಅದೇ ನೋಡುವ ಏನು ಮಾಡ್ತಾನೆ ನೋಡುವ. ನಿಮಗೆ ಅದಾದ ಮೇಲೆ ಮತ್ತೆ ನನಗೇನು ನೋಡುವ ನೋಡುವ ಅಂದರೆ. ಈಗ ಕೊಂದ ಮೇಲೆ ಎಂಥದ್ದು ಕಾರ್ಯಕ್ರಮ ಬಂದ ಮೇಲೆ ಅಂದರೆ, ಅವನು ವಿಶಿಷ್ಟವಾದಂತಹ ಕೆಲವು ಅಪಹಾರಗಳನ್ನು ಮಾಡಿದ್ದಾನೆ. ಅವನದು ದೇವಲೋಕದ ಸುವಸ್ತುಗಳನ್ನು ರಾಕ್ಷಸರಾಗಲ್ಲ, ಸುವಸ್ತುಗಳನ್ನು ತಕ್ಕೊಂಡು ಹೋಗುವುದು ಉಂಟೆ. ಶಶಿಯ ಮೇಲೆ ಮನ ಮಾಡಿದ, ಶಶಿ ಮರೆಯಾದಳು. ಈವರೆಗೆ ಯಾವ ರಾಕ್ಷಸರು ಮಾಡದಿದ್ದದ್ದು? ಮಣಿಶೈಲದ ಅಪಹಾರ, ಅದಿತಿ ದೇವಿಯ ಕುಂಡಲಗಳೇ ದೇವಮಾತೆ ಯಾಕೆ ಅಂತ ಗೊತ್ತಿಲ್ಲ. ನಿಯಂತ್ರಣಕ್ಕೆ ಅನುಶಾಸನಕ್ಕೆ ಹೆಸರಾದ ವರುಣ, ಅವನ ಛತ್ರ ಅದು ಅವನಿಗೆ ಯಾಕೆ ಅಂದರೆ, ಸ್ವರ್ಗದ ಮರ್ಯಾದೆ ತೆಗಿಬೇಕು ಅಂದರೆ ಈ ನರಕದಾನವನ ಒಟ್ಟು ಬದುಕೆ ಒಂದು ಪ್ರತ್ಯೇಕ ರೀತಿಯಲ್ಲಿ ಬೆಳೆದದ್ದಂತೆ. ಇಲ್ಲಿ ಅವನ ಪ್ರತ್ಯೇಕತೆ ಕಾಣುತ್ತದೆ ನಿನಗೆ ಅದೆಲ್ಲ. ಅದನ್ನು ಅಲ್ಲಿಗೆ ಮುಟ್ಟಿಸಿ, ಈಗ ನಿಮಗೂ ಅಲ್ಲ ಕ್ಷಣದಲ್ಲಿ ಮುಟ್ಟಿಸಿ ಬರ್ತೇನೆ. ಅಪರೂಪಕ್ಕೊಂದು ಒಳ್ಳೆ ವಾಕ್ಯ ಹೇಳಿದ್ರೆ ನೀವು ಅಲ್ಲಲ್ಲ, ನೀವು ಅಂಥದ್ದು ಹೇಳ್ತಾ ಇರ್ತೀರಿ, ಆದರೆ ಅಪರೂಪಕ್ಕೆ ಅಂತ. ಅಪರೂಪ ಅಂದ್ರೆ ಅಪೂರ್ವ ಎಂಬ ಅರ್ಥ, ಅದೇ ಅರ್ಥದಲ್ಲಿ ಹೇಳಿದ್ದು ರೂಢಿ ಅರ್ಥ. ಇನ್ನು ವ್ಯಾಕರಣ ಗ್ರಂಥ ತೆಗಿಬೇಡಿ, ಅದೊಂದು ರೂಢಿ ಅರ್ಥದಲ್ಲಿ ಹೇಳಿದ್ದು ನಿಮ್ಮಲ್ಲಿ. ಈಗ ಅದಿತಿ ದೇವಿಯ ಕುಂಡಲದ್ವಯಗಳನ್ನು ಅಪಹರಿಸಿದ್ದಾನೆ ಯಾಕೆ ಅಂತ ಗೊತ್ತಿಲ್ಲ. ಈಗ ಸ್ಥಿತವಾದದಕ್ಕೊಂದು ಗತಿ ಕಲ್ಪನೆ ನಾನು ಮಾಡ್ಲಿಯೋ, ಸತ್ಯಭಾಮೆಗಾಗಿ. ಸತ್ಯಭಾಮೆಗಾಗಿ, ಸತ್ಯಭಾಮೆಗಾಗಿ ಅಪಹರಿಸಿದ್ದು ಅಂತ. ಇದು ಆದದ್ದೆಲ್ಲ ನಮ್ಮ ಪ್ರಯೋಜನಕ್ಕೆ ಮಾಡಿಕೊಳ್ಳುವ ವ್ಯವಸ್ಥೆ. ಈಗ ಅದಿತಿ ದೇವಿಯ ಕುಂಡಲ ಅಪಹರಿಸಿದ ನರಕಾಸುರನನ್ನು ಕೊಂದ, ಆ ಕುಂಡಲ ಏನು ಮಾಡ್ತೀರಿ? ನಿನಗೆ ನನಗೆ ಯಾಕೆ ಅದಿತಿ ದೇವಿ ಪ್ರಯೋಜನ ಆಗ್ತದೆ ಅಂತ. ಅದಿತಿ ದೇವಿಗೆ ಒಪ್ಪಿಸುವುದು ನನ್ನ ಕೆಲಸ. ಅದಿತಿ ದೇವಿ ಎಲ್ಲಿರುವುದು? ಅದಿತಿ ದೇವಿ ಎಲ್ಲಿರುವುದು? ಇದು ಪ್ರಶ್ನೆ ಅಲ್ಲ. ಈಗ ಹಾಗಲ್ಲ, ಅವಳನ್ನು ಕಾಣುವುದಕ್ಕೆ ಹೋಗಬೇಕಾದ್ರೆ ದೂರು ಕೊಟ್ಟವನ ಮೂಲಕ ಸಾಗಬೇಕು. ಹೌದಾ? ಎಲ್ಲಿದ್ದರು ಕೊಟ್ಟು ಬರಬೇಕು ಅಲ್ವಾ ನನ್ನ ಕರ್ತವ್ಯ. ಅದು ನಾನು ಕೊಡುವುದಲ್ಲ, ಒಪ್ಪಿಸುವುದು, ದೇವರಿಗೆ ಒಪ್ಪಿಸಿದೆ. ಗಂಡ ಸ್ವರ್ಗಸ್ಥನಾಗುವುದನ್ನು ಸಂಭ್ರಮಿಸ್ತಾ ಸಹಗಮನ ಮಾಡುವ ಒಂದು ಬಯಕೆ ಉಂಟು. ಬೇರೆ ಯಾರಾದರೂ ಹೇಳಿದೆ ಪೆಟ್ಟು ತಿನ್ನೋ ವ್ಯಾಖ್ಯೆ. ಗಂಡ ಸ್ವರ್ಗಸ್ಥನಾಗುವುದನ್ನು ಸಂಭ್ರಮಿಸ್ತಾ ಅಪರೂಪದಲ್ಲಿ ಇದು ರೂಢಿ ಇರ್ತವೆ. ರೂಢಿ ಇರ್ತವೆ ಒಂದೊಂದು ಸಲ ಒಳ್ಳೇದು ಮಾತಾಡ್ತೀನಿ. ಆದ್ರಿಂದ ಒಂದು ಸಹಗಮನ ಮಾಡುವಂತಹ ವಾಂಛೆ ಉಂಟು. ಅಂದ್ರೆ ಹೋಗುವ ಎಲ್ಲಿಗೆ? ಸ್ವರ್ಗಕ್ಕೆ ಈಗ ಹೊರಟದಲ್ಲ, ಅದು ಕೆಲಸ ಆದ ಮೇಲೆ. ಆಮೇಲೆ ಅವಸರ ಇಲ್ಲ, ಅದು ಅಲ್ಲಿಂದಲೇ ಹೋಗ್ಬೇಕು ಅಂತ. ಇಲ್ಲಿ ನನಗೆ ಅವಸರ ಇಲ್ಲ. ಆಯ್ತು, ನಾನು ಇಲ್ಲಿ ಬಂದು ಹೋಗ್ಬೋದು. ಈ ಸದವಸರವನ್ನು ನಾ ಬಳಸಿಕೊಳ್ತೇನೆ, ಆತುರ ನನಗಿಲ್ಲ. ಅಲ್ಲ, ನರಕನನ್ನು ಕೊಂದು ಇಲ್ಲಿ ಬಂದು ಮತ್ತೆ ಒಟ್ಟಿಗೆ ಹೋಗುವನು? ಅದ್ಯಾಕೆ ಇಲ್ಲಿ ಬರುವುದು? ಸುಮ್ಮನೆ ವೈನತೆ, ಏನಿಗೆ ಕೆಲಸ ಕಟ್ಟಿಕೊಂಡು ಅವನಿಗೆ ಕೆಲಸ ಕಡಿಮೆ ಆಯ್ತು ಅಂತ ಅವನಿಗೆ ಸುಮ್ಮನೆ ಪ್ರಯಾಣ. ಯುದ್ಧ ವಾಹನ ಉಂಟು ಅಂತ ತಿರುಗಿಸುವುದೇ? ಎಷ್ಟು ಬಳಕೆ ಹೇಗೆ ಅಂತ ಅದೇ ಪ್ರಶ್ನೆ ನಿನಗೆ ಕೇಳಬಾರ್ದು. ವಾಹನ ಉಂಟು ಅಂತ ಎಲ್ಲರೂ ಹೊರಡುದೇ? ಹೇಗೂ ವಾಹನ ಉಂಟು, ಈಗ ಹೊರಟ್ರೇನು? ನೀವು ಹೊತ್ತುಕೊಂಡು ಹೋಗಿ ಅಂತ ಹೇಳಿದ್ರು. ಹೊರದು ಎಲ್ಲಿಗೆ ಅಂತ ಇಲ್ವಾ? ಹೊರವರಿದ್ದಾರೆ ಅಂತ ಹೊರಿಸುವುದ ಎಲ್ಲಿಗೆ ಅಂದ್ರೆ ಯುದ್ಧದ ಸಂದರ್ಭ, ಪೆಟ್ಟು ಗಲಾಟೆ ರಾಕ್ಷಸರು. ಎಂತದ್ದು ರಾಕ್ಷಸ, ಅದ್ಭುತ. 16,000 ಮಂದಿ ಹೆಣ್ಣು ಮಕ್ಕಳನ್ನು ಸೆರೆಯಲ್ಲಿಡುವವನು, ಅವನ ಬಗ್ಗೆ ಮಾತಾಡಬೇಡಿ ನೀವು ಹೆಚ್ಚು. ನನಗೆ ಮೆಚ್ಚುವುದಲ್ಲ ಅಂತದ್ದು, ಅದು ಕಷ್ಟ ಉಂಟು. ಎಂಥದ್ದು ಕಷ್ಟ ಮಾತ್ರ ಮಾಡಿದ್ದಲ್ಲ ಅವ, ನವಖಂಡ ಪೃಥ್ವಿ ಪಾಲಕರನ್ನು ಗೆದ್ದವ. ಎಲ್ಲಿ ಎಂಥದ್ದು ಗೆದ್ದರು? ಒಂದೊಂದು ರಾಕ್ಷಸರು ಇದ್ದಾರಂತೆ ಭೀಕರ. ನಿನಗೆ ನೋಡಿದ್ರೆ ಎದುರಿಕೆ. ನಿಮ್ಮ ಇಡೀ ಆಕೃತಿಗೆ ಆ ಕಸ್ತೂರಿ ತಿಲಕ ಹೇಗೆ ಶೋಭಾಯಮಾನವಾದದ್ದು, ಅವನ ಇಡೀ ಸಾಧನೆಗೆ ಇದೊಂದು ಕಳಂಕ ಪ್ರಾಯವಾದದ್ದು. ಹೌದು, ಅದು ಹೌದು ಹೌದು. ಆದ್ದರಿಂದಲೇ ಅದನ್ನು ಅಷ್ಟು ಹೀನವಾದ ಕೃತ್ಯ ಮಾಡಿದವನನ್ನು ಬೇರೇನಿಲ್ಲ, ಅವನನ್ನು ನೋಡಿ. ಅಲ್ಲ ಏನು ಬೇಡ, ನೀವು ಹೊಡೆಯುವಾಗ ನಿಮ್ಮನ್ನು ಮುಟ್ಟಿಕೊಂಡಿದ್ರೆ ಸಾಕು ನನಗೆ. ಅಂಥ ಪಾತಕ್ಕೆ ಹೊಡೆಯುವಾಗ ನಿಮ್ಮನ್ನು ಮುಟ್ಟಿಕೊಂಡಿರಬೇಕು. ಲೋಕದಲ್ಲಿ ಸಾಧ್ವಿಯರಾದಂತಹ ಗಂಡನಿಗೆ ಅನುಕೂಲೆಯರಾಗಿರುವ ನನ್ನಂತ ಹೆಣ್ಣು ಮಕ್ಕಳು, ಹೌದೌದು ನನ್ನಂತ ಹೆಣ್ಣು ಮಕ್ಕಳು ಅಲ್ಲವೇ, ಇಂತಹ ಪಾತಕಿಯ ಸಾವನ್ನು ಕಂಡು ಸಂಭ್ರಮಿಸಬೇಕು ಸ್ವಾಮಿ. ಎಲ್ಲರನ್ನು ಕರ್ಕೊಂಡು ಹೋಗ್ಲಿಕ್ಕೆ ನಿಮಗೆ ಆಗುದಿಲ್ಲ. ಸಾಂಕೇತಿಕವಾಗಿ ಪ್ರಾತಿನಿಧಿಕವಾಗಿ ನಾನು ನನ್ನ ಕೆಲಸವನ್ನು ಹಾಳು ಮಾಡ್ತೀಯ. ಮೊದಲೇ ನಾನು ಮಾಡುದೆಲ್ಲ ಹಾಳೆಯ ಅಲ್ಲ, ದೊಡ್ಡ ಶತ್ರುವನ್ನು ಎದುರಾಕೊಳ್ಳುವಾಗ ಅದು ಕೂಡ 16,000 ಜನರನ್ನು ಸೆರೆ ಹಿಡಿದವನನ್ನು, ಹೆಂಡತಿಯನ್ನು ಕರ್ಕೊಂಡು ಹೋಗಿ ಅವನನ್ನು ಕೆರಳಿಸುವುದಕ್ಕಿಂತ
ನಾನು ಏನೋ ಒಂದು ಉಪಾಯ ಅಂತರದಲ್ಲಿ ಅವನನ್ನು ಕೊಂದು ಆ ವಿಷಯವನ್ನು ಮತ್ತೆ ಸತ್ಯ ಹೇಳಿ ಸತ್ಯ ಹೇಳಿ ಸಪ್ತಾಹ ಮಾಡ್ತೇನೆ ನಿನ್ನಲ್ಲಿ ಕತೆ ಅಲ್ಲ ಬೇಡ ಬೇಡ ನೀವು ಸಪ್ತಾಹ ಮಾಡುವುದೇ ಬೇಡ ನಿಮ್ಮಲ್ಲಿ ದೇವೇಂದ್ರ ಬಂದು ಯುದ್ಧ ಮಾಡಿ ಕೊಲ್ಲುವುದಕ್ಕೆ ಬೇಡಿದ್ದ ಸೆರೆಯಲ್ಲಿದ್ದ 16,000 ಅವನ ಕಣ್ಣು ತಪ್ಪಿಸಿ ಕದ್ದುಕೊಂಡು ಬಂದು ಒಪ್ಪಿಸಿ ಅಂತ ಹೇಳಿದ ನೀ ಅವ ಹೇಳಿದ ಹಾಗಲ್ಲ ಸುಮ್ಮನೆ ದೇವೇಂದ್ರನಿಗೆ ಯಾಕೆ ಅಲ್ಲ ಕೇಳಿದ್ದು ನಾನು ಈಗ ಕದ್ದುಕೊಂಡು ಬರ್ಲಿಕ್ಕೆ ಕೇಳಿದ ಮಾಡಬೇಕು ಅಂತ ನಿನಗೆ ಗೊತ್ತುಂಟು ಸ್ವಾಮಿ ನಮಗೆ ನೆಮ್ಮದಿಯನ್ನು ಒದಗಿಸು ಲೋಕವನ್ನು ರಕ್ಷಿಸು ಅಂತ ಹೇಳಿದ್ದು ನಾನು ಈಗ ನಿನ್ನನ್ನು ನಿಮ್ಮಲ್ಲಿ ಹೇಳಿದ್ದ ಎಲ್ಲ ನಿಮಗೆ ಗೊತ್ತುಂಟು ಅಂತ ನಿಮ್ಮಲ್ಲಿ ಹೇಳಿದ್ದು ಎಲ್ಲ ಗೊತ್ತುಂಟು ಅಲ್ಲ ಈಗ ನೀನು ವಿಶ್ವಾಸ ಉಳಿಸಬೇಕು ಅಂತ ಆದ್ರೆ ಹೇಳುದು ನಿನ್ನಲ್ಲಿ ಉಳಿದ 7 ಜನರು ಬರುವುದಾದ್ರೆ ಎಂಥದ್ದು ಮಾಡುವುದು ಅಲ್ಲ ನೀನು ಆಲೋಚನೆ ಮಾಡುವ ವಿಷಯ ಅಲ್ಲ ಅದು ನಿನ್ನಲ್ಲಿ ಹೇಳಿದ್ದು ಅಲ್ಲ ನೀನು ಕೇಳುವಂತೆ ನನ್ನಷ್ಟಕ್ಕೆ ನಾನು ಈಗ ವೈನತೆಯನ್ನು ಹೆಗಲಡರಿದರೆ ನೀವು ನಾನು ಒಟ್ಟಿಗೆ ಹತ್ತಿ ಕುಳಿತರೆ ಮತ್ತೇನು ದ್ವಾರಕಾ ಪ್ರದಕ್ಷಿಣೆ ಮಾಡಿದ ಮೇಲೆ ಮತ್ತೆ ಮುಂದೆ ಅಂತ ಉಂಟಾಗಲ್ಲೇ ಕೇಳಿದವರು ಮತ್ತೆ ಕಾಯಿತಾ ಕುಳಿತುಕೊಳ್ಳಿ ಬಂದ ಮೇಲೆ ಹೇಳುವ ನಾವು ಹೊರಡುವ ಅಂತ ನಿನ್ನದು ವ್ಯವಸ್ಥೆ ಇದು ಮತ್ತೆ ನಿಮ್ಮದೇ ಆದಂತೆ ಸರಿ ಇರಬೇಕು ಹೌದು ಈಗ ನಾನೇ ಬಗ್ಗೆ ಸರಿ ಇರುವುದಿಲ್ಲ ಮಾಮಾ ಈಗಂತದ್ದು ಕರ್ಕೊಂಡು ಹೋಗೋದಿಲ್ಲ ನೀನು ಬರಬೇಕು ಅಂತ ನನಗುಂಟು ಅಬ್ಬ ನೀನು ಅಷ್ಟು ಹೇಳಬೇಕು ಅಂತಲೂ ಉಂಟು ಯಾಕೆ ಇದು ಮಾತು ಕೇಳಲಿಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಮಾತಾಡುವ ಅಂತ ಉಂಟು ಆದರೆ ಕಾರ್ಯಕ್ರಮ ದೊಡ್ಡ ಇನ್ನೂ ಹೊತ್ತು ಮಾತಾಡಿದರೆ ನೀವು ಬೇಡ ಅಂತ ಹೇಳಲಿಕ್ಕಲ್ವ ಅದು ಒಂದು ಸ್ಪಷ್ಟಪಡಿಸಿದೆ ಅಲ್ಲ ಒಂದು ಸ್ಪಷ್ಟಪಡಿಸಿದೆ ಮಾಡಿದ್ದೇನೆ ಬಂದ ಹೆಚ್ಚು ಕಡಿಮೆ ಆದರೆ ಪರಿಣಾಮ ನೀವು ನನ್ನನ್ನು ಇಲ್ಲಿ ಯಾಕೆ ಕರ್ಕೊಂಡು ಬಂದಂತ ಮತ್ತೆ ಹೇಳಬಾರ್ದು ನಿನ್ನ ಅದಿಲ್ಲ ನಮಗೊಂದು ಸೂತ್ರ ಸಿಕ್ಕಿದೆ ಇನ್ನೂ ಹೇಳಿದ್ದನ್ನು ಕೇಳದೆ ಇಲ್ಲಿಂದ ಹೋದರೆ ಬರುವಾಗ ಬಾಗಿಲು ತೆರೆಯುವುದಿಲ್ಲ ದ್ವಾರಕೆಯಲ್ಲಿ ಮುಚ್ಚಿದ ಬಾಗಿಲೇ ಕೃಷ್ಣನಿಗೆ ಎದುರಾಗಬೇಕಿದ್ದರೆ ನೀವು ಬಿಟ್ಟು ಹೋಗಿ ತೆರೆದ ಬಾಗಿಲಿನ ಸ್ವಾಗತ ಬೇಕು ಅಂತಾದರೆ ಪಾರಿಜಾತ ಪ್ರಕರಣ ಅಲ್ವಾ ಏ ದೇವರೇ ಮತ್ತೆ ನನಗೆ ನನ್ನ ಸಕರು ಹೇಳಬೇಕಾಯ್ತು ನೀನು ಬಾಗಿಲು ತೆಗಿಲಿಕ್ಕೆ ಬಾಗಿಲು ಮುಚ್ಚಿದ ಹೇಳುವಾಗ ನಿಮಗೆ ಮೂಲ ಸಿಕ್ಕುತ್ತದೆ ನಾನು ಹೇಳುವುದನ್ನು ಪೂರ್ತಿ ಮಾಡ್ಲಿಕ್ಕೆ ಬಿಡು ನೀನು ಬಾಗಿಲು ತೆಗೆಯುವ ಹಾಗೆ ಮಾಡಬೇಕಾದ್ರೆ ಏನು ಶಬ್ದ ಹೇಳಬೇಕು ಅಂತ ನಾನು ನನ್ನ ಸಕನಲ್ಲಿ ಕೇಳಬೇಕಾಯ್ತು ಅಲ್ಲಿ ಕೇಳಿ ಹೇಳಿದ್ದು ನೀವು ಅದೆಲ್ಲ ನಾನು ನೀವೇ ಹೇಳಿದ್ದು ಅಂತ ಭಾವಿಸಿತ್ತು ಅದು ಅಲ್ಲ ಎಂಥ ವಿದ್ವಾಂಸನಾಗಲಿ ಷಟ್ಶಾಸ್ತ್ರ ಪಂಡಿತನಾಗಲಿ ಹೆಂಡತಿಗೆ ಕೋಪ ಬಂದರೆ ಕಂಗಾಲಿ ಅವನು ಇದ್ದದ್ದು ಪೂರ ಮರೆಯುವುದೇ ಅವನಿಗೆ ಇದು ಆಗಾಗ ನೆನಪಿಸಬೇಕಾಗ್ತದೆ ಮಾತ್ರ ಅಲ್ಲ ಈ ಸಲ ನನಗೊಂದು ಧೈರ್ಯ ಉಂಟು ಏನು ಬೇರೆಯವರು ಬಾಗಿಲು ತೆಗಿಲಿಕ್ಕಿಲ್ವೋ ಅಂತ ನಿನ್ನಲ್ಲಿ ನಾನು ಹೇಳಬಾರ್ದು ಅಲ್ಲ ಬೇಡ ಅಲ್ಲಿ ಬೇರೆಯವರಾದರೆ ನನಗೆ ಗೊತ್ತು ಎಲ್ಲಿ ನೀವು ಎಷ್ಟು ಕಾಲ ಹೋದರು ಇಲ್ಲಿಗೆ ಬರಬೇಕು ಅಂತ ಆದರೆ ಅನಿಸಿದರೆ ಮತ್ತೆ ಎಲ್ಲಿಯೂ ನಿಮಗೆ ರುಚಿಸುವುದಿಲ್ಲ ನನಗದು ಗೊತ್ತು ಬಾಗಿಲು ಹಾಕುದು ನೀನೇ ಹೌದು ನಾನು ಬರಲೇಬೇಕು ಅಂತ ಹೇಳುವುದು ಬರ್ತೀರಿ ಅಂತ ತಿಳಿದದ್ದು ನಾನೇ ಆ ಕಾರಣ ಯಾಕೆ ಇಲ್ಲದನ್ನು ನಾವು ಮೈ ಮೇಲೆ ಹೇಳ್ಕೊಳ್ಳೋದು ಯಾಕೆ ನಾವು ಒಟ್ಟಿಗೆ ಬಾಗಿಲು ಹಾಕಿ ಹೊರಡುವ ಬಂದು ಒಟ್ಟಿಗೆ ತೆರೆಯುವ ಅಲ್ಲ ಈಗಲೇ ಬಾಗಿಲು ಹಾಕುವ ಅಂತ ಆದ್ರೆ ಹೋಗುದೇ ಬೇಡ ಅಂತ ಆಗುದಿಲ್ಲ ಹಾಗಲ್ಲ ಹೊರಗಿನಿಂದ ಹೊರಗಿನಿಂದ ಹಾಕುವ ಅಂದದ್ದು ನನಗೂ ಅವರನ್ನು ಕರ್ಕೊಂಡು ಹೋಗುವ ಆಲೋಚನೆಯೂ ಇಲ್ಲ ಮತ್ತೆ ಇಷ್ಟು ಅವರು ಮಾತನಾಡಿದ್ರೆ ನರಕಾಸುರನ ಆಯುಷ್ಯವೇ ಹೆಚ್ಚಾಗ್ತದೆ ಬೇಡ ನೀ ಬರಬೇಕು ಅಂತ ನನಗುಂಟು ನನ್ನ ಪ್ರತೀಕ್ಷೆಯ ಆಯುಸ್ಸು ನರಕಾಸುರನ ಆಯುಸ್ಸು ಒಟ್ಟಿಗೆ ಕಡಿಮೆ ಸತ್ಯವಾಗಿ ಮುಗಿಬೇಕು ಅಂತಾದ್ರೆ ಸತ್ಯಭಾಮ ಏರು ಸರ್ವ ಸಿದ್ಧತೆಯಿಂದ ಜಾಗೃತೆಯಿಂದ ಇರಬೇಕು ಹೊರಡು ಹೋಗು ಹೋಗು ಜ್ಯೋತಿಷದ ಹೊರಗೆ ಬಂದಿದ್ದೇವೆ ಇದು ಇಲ್ಲಿ ಅದೇನು ಸ್ವಾಮಿ ಕಾಣ್ತಾ ಇರೋದು ಇದು 6,000 ಮುರನ ಪಾಶವ ಚಾರು ಚಕ್ರದಿ ತರಿದು ಶ್ರೀಹರಿ ಸರದರ ನೀವು ಪಂಚ ಜನ್ಮ ಬೋರನು ಸ್ವಾಮಿ ಇದನ್ನು ವಿವರಿಸುವ ಮೊದಲು ನಿನಗೆ ರಹಸ್ಯವನ್ನು ಹೇಳ್ತೇನೆ ಏನು ಸ್ವಾಮಿ ಇದು ಮುರಾಸುರನೆಂಬವನ ಪಾಶ ಎಂಬುದು ಒಂದು ಸತ್ಯ ಮುರಾ ಅಂದ್ರೆ ಜೀವನನ್ನು ಆವರಿಸಿರುವ ವೇದೋಕ್ತಿಯ ಮುರ ಪಾಶ ಮಲ ದೋಷ ಅಂತ ಅರ್ಥ ಅದರ ಸಂಕೇತವಾಗಿರುವವನೇ ಮುರಾಸುರ ಅದೇ ಅಸುರತ್ವ ಅದೇ ನರಕಾಸುರನಿಗೆ ರಕ್ಷಣೆ ಅಂತಂದ್ರೆ ಏನು ನಾರಕಿಯಾದ ಜೀವ ಪ್ರಾಗ್ಜ್ಯೋತಿಷಪುರ ಶರೀರವು ಪ್ರಾಗ್ಜ್ಯೋತಿಷವೇ ಅಲ್ಲಿ ಇರುವ ಒಬ್ಬೊಬ್ಬನೂ ನಾರಕಿಯೇ ಆದರೆ ಎಲ್ಲರೂ ನರಕಾಸುರರಲ್ಲ ಸ್ಮಶಾನದಲ್ಲಿ ಹುಟ್ಟನ್ನು ಅಂದರೆ ಮರುಹುಟ್ಟನ್ನು ಪಡೆದವ ತಂದೆ ತಾಯಿಗಳು ಯಾರು ಅಂತ ಗೊತ್ತಿಲ್ಲದವ ಪ್ರಾಗ್ಜ್ಯೋತಿಷಪುರದಲ್ಲಿ ಕೆಟ್ಟ ಸಾಧನೆಗಳೇ ಆಗಲಿ ಅದ್ಭುತ ಸಾಧನೆಗಳನ್ನು ಮಾಡಿದವ ಗುರುಕುಲದಿಂದ
ರಕ್ಷಿಸಲ್ಪಟ್ಟು ಏಕಾಂಗಿಯಾಗಿ ಸಾಧನೆಗಳನ್ನು ಮಾಡಿದ ಒಂದು ವಿಚಿತ್ರ ಜೀವ. ಆದ್ರಿಂದಲೇ ಅವನಿಗೆ ಅದಿತಿ ದೇವಿಯ ಕರ್ಣಕುಂಡಗಳನ್ನು ಅಪಹರಿಸಬೇಕು ಅಂತ ಕಂಡಿತು, ವರುಣನ ಛತ್ರವನ್ನು ಅಪಹರಿಸಬೇಕು ಅಂತ ಕಂಡಿತು, ಮಣಿಶೈಲವನ್ನು ಅಪೇಕ್ಷಿಸಿದ, 16,000 ಸೆರೆಯಲ್ಲಿಟ್ಟಿದ್ದಾನೆ. ಮಾನವ ಶರೀರದಲ್ಲಿ 16,000 ನರನಾಡಿಗಳು ನೆನಪಿರಲಿ. ಸತ್ಯಭಾಮ ರಮಣನಿಂದ ಅವನಿಗೆ ಸರಿಯಾದ ಗತಿ ಒದಗಿದ್ರೆ ಸತ್ಯ ದರ್ಶನವಾಗ್ತದೆ. ಮುಂದಿನದನ್ನು ಮತ್ತೆ ಹೇಳ್ತೇನೆ. ಪ್ರಾಗ್ಜ್ಯೋತಿಷದಲ್ಲಿ ಸಿಕ್ಕಿಬಿದ್ದಿರುವ ನರ ಕಪಾಲದಿಂದ ಎದ್ದು ಬಂದಿರುವ ನಾರಕಿಯಾದ ಜೀವನಿಗೆ ಉತ್ಕ್ರಾಂತಿ ದೊರಕಬೇಕಾದ್ರೆ ಮೊದಲು ಮುರಾದಿ ಪಾಶಗಳನ್ನು ಕತ್ತರಿಸಬೇಕು. ಅದು ಹೇಗೆ? ಬೇರೆ ಆಯುಧಗಳಿಂದ ಆಗುವುದಿಲ್ಲ, ಸುದರ್ಶನವೇ ಆಗಬೇಕು. ಸುದರ್ಶನದ ಮೂಲಕವಾಗಿ ಆ ಪಾಶಗಳನ್ನು ಕತ್ತರಿಸಿ ಅವನನ್ನು ಬಡಿದೆಬ್ಬಿಸಿ. ಸ್ವಾಮಿ, ನೀವು ಆಜ್ಞೆ ಮಾಡಿದ ಕ್ಷಣದಲ್ಲೇ ಪಾಶ ಕತ್ತರಿಸಲ್ಪಟ್ಟಿತ್ತು, ಆದರೆ ಬಂದ ಕಾಲ ಕತ್ತಲಿನದ್ದಾದದ್ದರಿಂದ ಈಗ ಆಗಮನದ ವರ್ತಮಾನ ತಿಳಿಯುವುದು ಹೇಗೆ ಅಂತ ಅಂದರೆ, ಅಲ್ಲ ಏನಾದ್ರೂ ನಾವು ಬಂದಿದ್ದೇವೆ ಅಂತ ಒಂದೋ ಯಾರಲ್ಲಾದ್ರೂ ಹೇಳಿ ಕಳಿಸಬೇಕು, ಇಲ್ಲದಿದ್ರೆ ಏನಾದ್ರೂ ಸ್ವರ ಹೊರಡಿಸಬೇಕು. ಇಲ್ಲ, ಮೂರನೇ ಬರ್ತಾನೆ, ಅದಕ್ಕಾಗಿ ಅವ ಬರಬೇಕು ಅಂತಾದ್ರೆ ಇದರ ಒಟ್ಟಿಗೆ ಸುದರ್ಶನ ಸಾಲದು, ಓಂಕಾರದ ಧ್ವನಿಯೂ ಸಿಕ್ಕಬೇಕು. ಶಂಕರಧ್ವನಿ ಮಾಡ್ತೇನೆ. ಎಲ್ಲಿ ಪೋಪೆಗೋಪ ಬಾಲತ್ತಯ್ಯಂ ತತ್ತಿನೈ, ಎಲ್ಲಿ ಪೋಪೆಗೋಪ ಬಾಲ ನಿಮ್ಮ ಭಟರನ್ನೆಲ್ಲ ನಿಲ್ಲು, ನಮ್ಮ ಭಟರನ್ನೆಲ್ಲ ಚೆಲ್ಲಬಡಿದ ಎಯಸ ನಿನ್ನ ಕೊಲ್ಲ ದುಳಿಯನೋ. ನಿಲ್ಲ ನಿಲ್ಲ, ಎಲ್ಲಿಗೆ ಹೋಗ್ತಿ? ನೀನು ಎಲ್ಲಿಗೆ ಹೊರಟಿದ್ದಿ? ನಿನ್ನನ್ನು ತಿರಿಸುವುದಕ್ಕೆ ನಾನು ಬಂದದ್ದು. ಅದಕ್ಕೆ ನನಗಿಂತಲೂ ದೊಡ್ಡವ ಒಬ್ಬ ಇದ್ದ ಇಲ್ಲಿ. ಅವ ಮಲಗಿದ್ದಾನೆ ಈಗ. ಬ್ರಹ್ಮನ ವರ ಉಂಟವನಿಗೆ. ವರದ ಮೂಲವನ್ನು ಹಿಡಿದೇ ಅವನನ್ನ ಪಡೆದದ್ದಾಗಿದೆ. ಅವ ಯಾರನ್ನು ಮುಟ್ಟುತ್ತಾನೆಯೋ ಅವ ಮುಟ್ಟಿದವನು ಸಾಯ್ತಾನೆ. ಹೌದು, ಬೇರೆಯವರು ಅವನನ್ನು ಮುಟ್ಟಿದರೆ ಅವರು ಸಾಯ್ತಾರೆ. ಆ ಮುಟ್ಟಿದವರು ಸಾಯ್ತಾರೆ. ಹೌದು, ಅವ ನಿನ್ನನ್ನು ಮುಟ್ಟಿದ್ರು, ನೀನು ಅವನನ್ನು ಮುಟ್ಟಿದೀಯ. ಮುಟ್ಟದೆ ತಟ್ಟದೆ ಕೊಂದಾಗಿದೆ ಅವನನ್ನು. ಮುರನನ್ನು ಅಳಿಸಿದೆಯ? ಅಲ್ಲಿಗೆ ಮುಗಿಯುವುದಿಲ್ಲ. ಪ್ರಾಕೃತಿಕವಾದಂತಹ ರಕ್ಷಣೆಗೋಸ್ಕರ ಅವನೇ ನಿರ್ಮಿಸಿದಂತಹ ಯಂತ್ರಗಳು, ಮುರ ಪಾಶಗಳು, ಒಂದೂ ಉಳಿದಿಲ್ಲ ಎನ್ನುವುದನ್ನು ಕೇಳಿದೆ. ಹೌದು, ಇಷ್ಟನ್ನೆಲ್ಲ ಮಾಡಿದ್ದು ನೀನೇ. ಯಂತ್ರಗಳೆಲ್ಲ ತಂತ್ರಾಧೀನ, ತಂತ್ರಗಳೆಲ್ಲ ಮಂತ್ರಾಧೀನ. ಸಂಕಲ್ಪ ಮಾಡಿದ ಮಂತ್ರ ತಂತ್ರಗಳನ್ನು ವಿಫಲ ಮಾಡಿದೆ, ಯಂತ್ರಗಳನ್ನು ಸ್ತಬ್ಧಗೊಳಿಸಿದೆ. ಅಂದರೆ ನೀನು ತಂತ್ರಗಾರ? ಮಂತ್ರಗಾರನು. ಹೌದು ಹೌದು, ಕೆಲವೊಮ್ಮೆ ಮಂತ್ರದಿಂದಲೂ ಮಾಡುವುದನ್ನೇ. ಹೌದು, ಮೋಡಿ ಮಾಡಬಹುದು ನೀನು. ನಮ್ಮನ್ನಲ್ಲ, ಸಣ್ಣ ಮಕ್ಕಳು, ಅದು ಈಗಿನ ಮಕ್ಕಳನ್ನಲ್ಲ. ಈಗಿನ ಮಕ್ಕಳು ನಮಗಿಂತ ಹೆಚ್ಚು ಕಲಿತಿದ್ದಾರೆ. ಎಲ್ಲ ಹಳ್ಳಿ ಮಕ್ಕಳು. ಹಳ್ಳಿ ಮಕ್ಕಳು ಅಂದರೆ ನದಿ ತೀರದಲ್ಲೋ ಕಾಡಲ್ಲೋ ಮೇಡಲ್ಲೋ ಈ ದನ ಮೇಯಿಸುವುದೋ ಕುರಿ ಮೇಯಿಸುವುದೋ ಇದನ್ನೆಲ್ಲ ಮಾಡ್ತಾ ಇರ್ತಾರಲ್ಲ, ಅಂತಹ ಮಕ್ಕಳಿಗೆ ನಿನ್ನ ತಂತ್ರಗಾರಿಕೆ ಪ್ರಯೋಜನಕ್ಕೆ ಬಂದಿತು. ಅವರನ್ನು ನೀನು ಮೋಡಿ ಮಾಡಬಲ್ಲೆ, ಅದನ್ನೇ ಮಾಡಿ ಅಭ್ಯಾಸ ಮಾಡಿದವನು ನೀನು. ಅಂಥವರಿಗೂ ಮಂತ್ರವನ್ನ ಕಲಿಸಿ, ತಂತ್ರವನ್ನ ತಿಳಿಸಿ, ಅವರ ಮೂಲಕ ಇಂತಹ ಆಶ್ಚರ್ಯಕರವಾದ ಕೆಲಸ ಮಾಡಿಸ್ತಾ ಇದ್ದೇನೆ. ಹೌದಾ? ಹಾಗಾದ್ರೆ ನೀನು ಇಲ್ಲಿ ಇರಬೇಕಾದವನೇ ಅಲ್ಲ, ಗೋಪರ ಮಧ್ಯೆಯೇ ಇರಬೇಕಾದವ. ನೀನು ಗೋಪಬಾಲನೇ. ಪ್ರಾಜ್ಯೋತಿಷಕ್ಕೆ ಬಂದು, ಇಂತಹ ಎತ್ತರದ ಸ್ಥಳಕ್ಕೆ ಬಂದು ಇಷ್ಟೆಲ್ಲ ಹಾನಿಯನ್ನು ನೀನು ಉಂಟು ಮಾಡುತ್ತಿ ಅಂತಾದ್ರೆ ನಿನ್ನನ್ನು ಒಂದು ಸಲ ಕೊಂದರೆ ಸಾಕಾಗುವುದಿಲ್ಲ. ಕೆಳಗಿದ್ದವರಿಗೆ ಮಾತ್ರ ಮೇಲಕ್ಕೆ ಬರೋದಕ್ಕೆ ಅವಕಾಶ ಉಂಟು. ಹೌದು, ಕೆಳಗಿದ್ದವರು ಕೆಳಗೆ ಇರಲಿ ಅಂತ ತಿಳ್ಕೊಳ್ಬೇಡ. ಆ ಮೇಲ ಪ್ರಯತ್ನ ಮಾಡಿದ್ರೆ ಮೇಲಕ್ಕೆ ಬರ್ತಾರೆ. ಮೇಲಕ್ಕೆ ಬಂದು ಉಳಿಯುತ್ತಾನೆ ಅಂತಲೂ ವಿಶ್ವಾಸ ಇಲ್ಲ. ಮೇಲಕ್ಕಿದ್ದವರನ್ನು ತುಳಿಯುತ್ತೇವೆ ನಾವು. ಮೇಲೆ ಇರುವಂತವರನ್ನ ಕೆಳಕ್ಕೆ ಬೀಳಿಸ್ತೇವೆ ನಾವು. ನೀವೆಲ್ಲ ಎಲ್ಲೆಲ್ಲೋ ಇರಬೇಕಾದವರು, ನರಕನ ಮೇಲೆ ಕೈ ಮಾಡ್ತೇನೆ, ಅವನ ಪ್ರಭುತ್ವವನ್ನು ಕೆಣಕುತ್ತೇನೆ ಅಂತ ಬಂದ್ರೆ ಸುಮ್ಮಗಿರುವವ ಅಲ್ಲ, ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದೇನೆ, ನನ್ನನ್ನು ಎದುರಿಸಿ ಗೆದ್ದವರಿಲ್ಲ, ಶೇನಮುಖಾದಿಗಳನ್ನೇ ಸೋಲಿಸಿದವ ನಾನು. ಒಂದು ಸಮಯದಲ್ಲಿ ದೇವೇಂದ್ರನ ಮೇಲೂ ವಿಜಯವನ್ನು ಸಾಧಿಸಿದ್ದೇನೆ. ಆದ್ರಿಂದ ಹೆಚ್ಚು ಕಡಿಮೆ ಲೋಕ ಸಮಸ್ತಕ್ಕೂ
ಈಗ ನಾನೇ ಅಂತ ಎದೆ ಮೇಲೆ ಕೈಯಿಟ್ಟು ಹೇಳಿಯೇನು ನಾನು, ನನ್ನ ಮುಂಭಾಗದಲ್ಲಿ ಎಂಥದ್ದೋ ನಿನ್ನದು, ಓಡ್ತೀಯೋ ನಾನು ಓಡಿಸ್ಬೇಕು. ಪರಾಕ್ರಮದ ಭ್ರಮೆಯಲ್ಲಿ ಲೋಕ ವಿರೋಧ ಕಟ್ಟಿಕೊಂಡಿದ್ದೀಯ ನೀನು, ನೀನು ಯಾರು ಅಂತ ನನಗ್ ಗೊತ್ತಿಲ್ವೇ. ನಾನು ಕುಲ್ಲ ಕಳನೆ ಕೇಳು, ಕುಲ್ಲಗಳನ್ನು ಕೇಳು, ಹಿಂದೆ ಬಲ್ಲತನದು ಎಂದಳು ಕೋದಿ, ಬಲ್ಲತನದು ಎಂದಳು ಕೋದಿ. ಮಲ್ಲದೈತ್ಯರೆಲ್ಲರೂ ವಿಜನಲ್ಲಿ ಹೋದರು. ನೀನೊಬ್ಬ ಕುಲ್ಲ ಅಂದರೆ ಒಳಗಡೆ ಸತ್ವ ಇಲ್ಲ, ಹೊರಗಡೆ ಸದ್ದು ಮಾತ್ರ ಇದೆ. ಸಾರ ಇಲ್ಲದೆ ಸದ್ದು ಬಂದರೆ ಕುಲ್ಲ ಅಂತ ಹೇಳೋದು. ಕುಲ್ಲ ಮಾತ್ರ ಅಲ್ಲ, ಕಳ್ಳನೂ ಹೌದಲ್ಲಿ. ದೇವಲೋಕವನ್ನು ಆಕ್ರಮಣ ಮಾಡಿದೆ, ಅಲ್ಲಿರುವ ದೇವೇಂದ್ರನನ್ನು ಓಡಿಸಿದೆ, ಅಲ್ಲಿರುವಂತಹ ಸುವಸ್ತುಗಳನ್ನೆಲ್ಲ ಅಪಹರಿಸಿ ತಂದೆ. ಅಂದರೆ ನಿನ್ನದಲ್ಲದನ್ನು ನಿನ್ನದಾಗಿಸಿಕೊಳ್ಳುವ ಪ್ರಯತ್ನವನ್ನು. ಯಾರು ಯಾವುದನ್ನು ಪಡೆದುಕೊಂಡು ಈ ಲೋಕದಲ್ಲಿ ಹುಟ್ಟಿರುವುದಿಲ್ಲ. ಆದ್ದರಿಂದ ಹುಟ್ಟಿದ ಪ್ರತಿಯೊಬ್ಬನೂ ಕೂಡ ಮತ್ತೆ ಕಸಿದುಕೊಳ್ಳುವುದೇ ಉಳಿದವರದ್ದು. ಕಸಿದುಕೊಳ್ಳುವ ಪ್ರವೃತ್ತಿಗೆ ಆಸುರಿ ಪ್ರವೃತ್ತಿ ಅಂತ ಹೆಸರು. ನೀನು ಆದ್ದರಿಂದ ಕಳ. ನಾನು ಅದುವೇ. ಕೊಲ್ಲ ಹೌದು, ಕಳ್ಳ ಹೌದು, ಕಳ ಹೌದು. ಹಾಗಾಗಿಯೇ ನಿನ್ನಂಥವನನ್ನ ಹುಡುಕಿ ಕೊಲ್ಲಬೇಕು ಅಂತ ನಾನು ಬಂದಿತ್ತು. ನಮ್ಮಲ್ಲಿ ದೊಡ್ಡ ಕಳ್ಳನನ್ನೇ ನಾಯಕನನ್ನಾಗಿ ಮಾಡುವುದು ಕಳ್ಳರ ಮಧ್ಯದಲ್ಲಿ. ಆದ್ದರಿಂದ ಎಲ್ಲಿ ಕಳ್ಳರಿದ್ದಾರೋ ಅಲ್ಲಿ ಅವರನ್ನು ಸರಿದಾರಿಗೆ ತರುವುದಕ್ಕೆ ರಕ್ಷಕರು ಬರಬೇಕು. ಆದರೆ ಹೊಸ ಕಳ್ಳ ಹುಟ್ಟಿಕೊಂಡಿದ್ದಾನೆ ಅಂತ ಕೇಳಿದ್ದೇವೆ ನಾವೀಗ. ಅಂದರೆ ಕಳ್ಳರನ್ನೇ ಕಳ್ಳತನದಲ್ಲಿ ಸೋರಿಸುವ ಕಳ್ಳ, ಅಂದ್ರೆ ನಿನಗೆ ಅರ್ಥ ಆಗುದಿಲ್ಲ. ಹಾಗೆ ಒಂದು ಸಮೀಕರಣ ಆಯ್ತು, ಹಾಗೆ ಬಂದ ಕಳ್ಳ. ಇದು ಸಮೀಕರಣ, ಕಳ್ಳನಿಗೆ ಕಳ್ಳ ಅಂದ್ರೆ ಅತ್ಯಂತ ಸಂಭಾವಿತ ಅಂತ ಅರ್ಥ. ನಿಮ್ಗೆ ಗೊತ್ತಿಲ್ಲ ಹೊಸ ಸಮೀಕರಣ. ನಿಮ್ಮಂಥವರ ಸಲುವಾಗಿ ಈ ಸಮೀಕರಣ ಇಟ್ಕೊಂಡು ಬಂದಿತ್ತು. ಈಗ ನೋಡು ಎಂತೆಂತಹ ದೈತ್ಯರನ್ನೆಲ್ಲ ಕೊಂದು ಕಳೆದಿದ್ದೇನೆ. ಸಾಯುವ ಅಲ್ಲ, ಸಾಯುವ ಪಕ್ಷ ಎಷ್ಟು ದೊಡ್ಡದಾಗಿ ಕಟ್ಟಿದ್ದೀರಿ ನೀವು. ಈಗ ಇವತ್ತು ಬಿಡ್ಲಿಕ್ಕಿಲ್ಲ, ನಿನ್ನಲ್ಲಿರುವಂತಹ ಸುವಸ್ತುಗಳನ್ನ ಕೊಡು, ಇಲ್ಲದೆ ಇದ್ರೆ ಕೊಂದು ಮುಗಿಸ್ತಾರೆ. ಇವತ್ತು ಎಷ್ಟು ಜನ ಶತ್ರು ಎನ್ನುವುದು ನಾವು ಲೆಕ್ಕ ಮಾಡುವವರಲ್ಲ, ಉಳಿದವರು ಏನು ಮಾಡ್ತಾರೆ ಎನ್ನುವುದೇ ಮುಖ್ಯ ಆಗುತ್ತದೆ. ನೀನಿವತ್ತು ಉಳಿಯುವುದಿಲ್ಲ. ಹಾಗಿದ್ರೆ ನೀನು ಉಳಿಯುವುದಲ್ಲ, ನೀನು ಅಳಿತಿ. ನೆನಪಿರಲಿ, ನಿನ್ನಲ್ಲಿ ಎಷ್ಟು ಒಳ್ಳೆಯತನ, ಅದೇನೋ ಸಂಭಾವಿತ ಅಂತ ಹೇಳಿದೆಯಲ್ಲ, ಕಥೆಗಳನ್ನು ನಾನು ಕೇಳಿದ್ದೇನೆ. ಆದ್ರಿಂದ ಮತ್ತೆ ವ್ಯಾಖ್ಯಾನ ಅಲ್ಲ, ನಿನ್ನನ್ನು ಓಡಿಸುವುದೇ. ಹಾಗೆ ನಿನ್ನನ್ನು ಬಡಿತನ ನಿಲ್ಲು ಯುದ್ಧ ಮುಂದೆ. ಇನ್ನೊಂದು ಬೇಕು. ಸ್ವಾಮಿ ಸ್ವಾಮಿ ಸ್ವಾಮಿ, ಏನಾಯ್ತು? ಏನಾಶ್ಚರ್ಯವಿಗಿ ರಮಣಯೇನಾಶ್ಚರ್ಯವಿ ಪರಿ ಕುಮತಿ ದಾನವನೊಡನೆ ಸಣ್ಣ ಸುತ ಈ ಪರಿ ಕುಮತಿ ದಾನವನೊಡನೆ ಸಣ್ಣ ಸುಯುತ ಕ್ಷಮೆ ಗೊರಗಲೆ ಕ್ಯೂ ತೂ ಪೇಳೆ ಕಮಲನಾಭ ರಮಣಯೇನಾಶ್ಚರ್ಯವಿ ಪರಿ ಕುಮತಿ ದಾನವನೊಡನೆ ಸಣ್ಣ ಸುತ ಕ್ಷಮೆ ಗೊರಗಲೆ ಕ್ಯೂ ತೂ ಬೇಳೆ ಕಮಲನಾಭ ಕ್ಷಮೆ ಗೊರಗಲೆ ಕಮಲನಾಭ ಸ್ವಾಮಿ ಸ್ವಾಮಿ ಸ್ವಾಮಿ, ಏನು ಏನು ಸತ್ಯಭಾಮ ಹೇಳಿ ಹೇಳಿ ಹೇಳಿ. ಗಾಳಿ ಹಾಕ್ತಾ ಇದ್ದೇನೆ, ನೀರು ತರಿಸಲಿಕ್ಕೆ ಹೇಳೋ ಗರುಡನಲ್ಲಿ ನೀರು. ಏನಾಯ್ತು? ನೊಸಲಲ್ಲಿ ಬೆವರೊಸರಿಕೊಳ್ತಾ ಉಂಟು. ಹೌದು. ಏನು ಸ್ವಾಮಿ? ಸತ್ಯಭಾಮ, ಹಾ ಏನು ಹೇಳೋದು?
ಏನಾಯಿತು ಅಂತಲೇ ಅರ್ಥ ಆಗಲಿಲ್ಲ. ಮುರಾದಿ ದಾನವರುಗಳನ್ನು ಯಾವ ಲಾಘವದಿಂದ ನೀವು ತರೀತಾ ಬಂದರೋ, ಈಗ ಮುಗೀತದೆ, ಇನ್ನು ಇನ್ನೇನು ಕೆಲವು ಕ್ಷಣಗಳಲ್ಲಿ ಎಲ್ಲ ಪರ್ಯವಸಾನ ಆಗಿ ಹೋಗ್ತದೆ, ನರಕವಾದಿ ಆಯಿತು ಅಂತ ಭಾವಿಸಿದರೆ ಒಮ್ಮಿಂದೊಮ್ಮೆಗೆ ನಿಮ್ಮಲ್ಲಿ ಬಸವಳಿಕೆ, ಒಮ್ಮೆಗೆ ಭೂಮಿಯಲ್ಲಿ ಅಂಗಾತ ಮಲಗುವ ಹಾಗೆ ನನ್ನ ಎದೆ ಮೇಲೆ ಮಲಗಿಬಿಟ್ರಲ್ಲ. ಸತ್ಯಭಾಮ ಏನಾಯಿತು ಅಂತ? ನೀನು ಬಯಸಿದ್ರಲ್ಲಿ ಏಕಾಂತ ಸಿಗ್ತದೆ ಅಂತ ಆಯ್ತು ನನಗೆ. ಅಲ್ಲ ಏಕಾಂತ ಅಲ್ಲ, ಈಗ ನನಗೆ ಕಾಣುವುದು ಇದು ನಿನ್ನೆ ರಾತ್ರಿ ನಿದ್ದೆ ಮಾಡಲಿಕ್ಕೆ ಬಿಡಲಿಲ್ವಾ, ಆದ್ದರಿಂದಲೇ ಒಮ್ಮಿಂದೊಮ್ಮೆಗೆ ತಲೆ ಸುತ್ತ ಬಂದಾಗ ಆದದ್ದು. ಹೇಳಿ ಹೇಳಿ ಹೇಳಿ. ಅವ ನೋಡಿ ಅಲ್ಲಿ ಕೋರೆದಾಡೆ ಹೊರ ಹಾಕಿಕೊಂಡು ಅವನು ನಸುನಗುತ್ತಾ ಇರುವ, ಅವನ ಮುಖ ನೋಡುವುದಕ್ಕಾಗುದಿಲ್ಲ, ಅವನನ್ನು ಕೊಂದು ಕಳೀಬೇಕು. ಕೆಲಸ ಅರ್ಧ ಆದದ್ದಷ್ಟೇ, ಏನಾಯ್ತು ನಿಮಗೆ? ಮುಂದೆ ಹೋಗುವ, ಮುಂದೆ ಹೋಗುವ, ಎದ್ದು ಚೇತರಿಸಿಕೊಳ್ಳಿ, ನಾ ಹಿಂದಿನಿಂದ ಗಾಳಿ ಹಾಕುತ್ತಾ ಇರ್ತೇನೆ, ಹೊಟ್ಟೀರಿ ಅವನಿಗೆ, ಮುಗ್ದೋಗಲಿ. ಆಗದಾಗದು ಎಲ್ಲ ಕೈಯಲ್ಲಿ, ಆಗದಾಗದು ಎನ್ನ ಕೈಯಲ್ಲಿ, ಸಾಗದ ಕಳವದೆಯು ಆಗದಾಗದು ಎಲ್ಲ ಕೈಯಲ್ಲಿ, ಸಾಗದ ಸಾಗದು ಎನ್ನ ಕೈಯಲ್ಲಿ, ಸಾಗದ ಕಳವದೆಯು ಎನ್ನಲಿ, ಸಾಗದ ಕಳವದೆಯು ದ್ವಾರಕ್ಕೆ ಈಗ ಹೋಗಲು ಪ್ರಾಣ ಉಳಿತು ನಾಗವೇಣು, ದ್ವಾರಕ್ಕೆ ಈಗ ಹೋಗಲು ಪ್ರಾಣ ಉಳಿ ನಾಗವೇಣು. ದ್ವಾರಕ್ಕೆ ಈಗ ಹೋಗಲು ಪ್ರಾಣ ಉಳಿದುದು ನಾಗವೇಣು, ಸತ್ಯಭಾಮ ಸ್ವಾಮಿ ನನ್ನ ಪಾಲಿಗೆ ನೀನೇ ಭಾಗ್ಯಶ್ರೀ. ಹೌದು, ಬೇಡ ಅಂದರೂ ಕೇಳಲಿಲ್ಲ, ವೈನತೆಯನ್ನ ಮೈ ಮೇಲೆ ಕುಡಿತು ಇಲ್ಲಿಗೆ ಬಂದೆ. ಹೌದು, ನೀನು ಬರದೇ ಇದ್ರೆ ಒಳ್ಳೇದಾಗಿತ್ತು, ಮಲ್ಲೇಶವನೇ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಿ. ಹೌದು, ನೀವು ಉತ್ತೇಜಿತರಾಗಬೇಕು ಅಂದ್ರೆ ನಾನು ಬರಬಾರ್ದು, ನಾನೀಗ ಏನು ಮಾಡಿದೆ? ಅಲ್ಲ, ಈಗ ನಾನು ಮುಂದಿನದನ್ನು ಹೇಳೋದು ಅಂದ್ರೆ, ಇವನನ್ನ ಕೊಲ್ಲುವುದಕ್ಕೆ ನನಗೆ ಆಗ್ತಾ ಇಲ್ಲ, ಪ್ರಯತ್ನ ಮಾಡಿದ್ದೇನೆ, ದುಡಿದು ದುಡಿದು ನಾನು ಬಸವಳಿದಿದ್ದೇನೆ ನೋಡು, ಮೈ ಬೆವರಿತೋ, ಹೌದು ಕೈಕಾಲುಗಳೆಲ್ಲ ನಡಗತಾ ಇವೆ. ಹೌದು, ಅದಕ್ಕೆ ಗಟ್ಟಿ ಹಿಡ್ಕೊಂಡದ್ದು ನಾನು. ಹೌದು, ನೀನು ಹಿಡ್ಕೊಳ್ಳದೇ ಇದ್ರೂ ನಿಲ್ಲಿಕ್ಕೂ ಆಗ್ತಿರ್ಲಿಲ್ಲ, ಇಷ್ಟರೊಳಗೆ ಇಲ್ಲಿಯೇ ಬಿದ್ದು ಹೋಗುತ್ತಿದ್ದೆ. ನಾನು ಬೀಳದೇ ಇರುವಂತೆ ನೀ ಭೂಮಿಯಾದ್ಯಲ್ಲ, ಅದೇ ಕ್ಷಮೆಗೆ ಹೊರಗಿದಂತೆ ನನ್ನ ಮೈ ಮೇಲೆ ಹೊರಗಿದ್ದೀನಿ ಅಂತ ನಾನು ಭಾವಿಸಿದೆ. ಹೌದು ಹೌದು ಹೌದು, ಅಷ್ಟಾದರೂ ಒಂದು ಉಪಚಾರ ಆಯ್ತಲ್ಲ, ಆದ್ರೆ ಈ ಉಪಚಾರದ ಅವಶ್ಯಕತೆ ಏನಿಲ್ಲ, ಯೋಚನೆ ಮಾಡು, ಒಂದೇ ಸಭನೆ ಅವನು ಆಕ್ರಮಿಸಿಕೊಂಡು ಬರ್ತಾ ಇದ್ದಾನೆ, ಅವ ಮುಂದತ್ತಿ ಬರ್ತಾ ಇದ್ದಾನೆ, ನೀವು ನನ್ನ ಮುಖ ನೋಡಿ. ಹೋರಾಟದಲ್ಲಿ ಸೋಲೋ ಗೆಲುವು ಒಂದಾಗುತ್ತದೆ, ನಾನು ಸೋಲೋದಂತೂ ನಿಶ್ಚಿತವೇ. ಸ್ವಾಮಿ ಏನು ಮಾತಾಡ್ತೀರಿ ನೀವು? ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ, ಆದ್ರೆ ಅನರ್ಥವೂ ಆಯ್ತಲ್ಲ, ನಾನೊಬ್ಬ ಹೋರಾಡಿ ಇಲ್ಲಿ ಬಿದ್ದಿದ್ದರೆ ನಾನು ಬಿದ್ದೆ ಅಂತ ಅಷ್ಟೇ ಆಗುತ್ತಿತ್ತು. ಹೌದು, ಜೊತೆಗೆ ನಿನ್ನನ್ನು ಕರೆದುಕೊಂಡು ಬಂದು ಸಂಸಾರವನ್ನೇ ಇಂತಹ ದುರಾತ್ಮನ ಸಮ್ಮುಖಕ್ಕೆ ತಂದು ನಿಲ್ಲಿಸಿಬಿಟ್ನಲ್ಲ, ಕಷ್ಟ ಆಯ್ತು, ಬಹಳ ಕಷ್ಟ ಆಯ್ತು ನೋಡು. ಸೋತದ್ದಕ್ಕಿಂತ ವ್ಯಥೆ ನಾನು ಜೊತೆಗಿದ್ದದ್ದಕ್ಕೆ. ಅಲ್ಲ, ನೀನು ಹಠ ಮಾಡ್ತಿ ಎಂಥದ್ದು, ಇವನನ್ನು ಕೊಲ್ಲಬೇಕ, ಮತ್ತೆ ಅವನನ್ನು ಪ್ರಾಣ ಉಳಿಯದು, ಪ್ರಾಣವೇ ಉಳಿಯೋದಿಲ್ಲ, ಬೇಡ ಓಡಿ ಆದ್ರೂ ಹೋಗುವ ಅಂದ್ರೆ ಎಲ್ಲಿಗೆ? ದ್ವಾರಕ್ಕೆ. ಎಂಥದ್ದು ದ್ವಾರಕ್ಕೆ? ನೀವು ದಕ್ಷಿಣ ದಕ್ಷಿಣ ಸಾಗರದಲ್ಲಿ ಯಾವುದಾದ್ರೂ ಭೂಭಾಗ ಮೇಲೆತ್ತಿ ಅಲ್ಲಿ ಹೊಸ ನಗರ ನಿರ್ಮಾಣ ಮಾಡಿದ್ದೀರ, ಇನ್ನು ಹೀಗೆ ದ್ವಾರಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಮುಖ ಇಲ್ವೋ? ಇದು ತನಕ ಎದುರಿಸಿದ ಅದಟರನ್ನೆಲ್ಲ ಕಡಿದುಕೊಂಡ ಛಾತಿಯನ್ನು ಹೊಂದಿದ ನೀವು ಸೋತು ಬಸವಳಿದ ಸ್ಥಿತಿಯಲ್ಲಿ ನಿಮ್ಮನ್ನು ಹೊತ್ತುಕೊಂಡು ಅವ ಹೋಗುವುದು ಹೇಗೆ? ಅದಕ್ಕಿಂತ ನಿಮ್ಮ ಜೊತೆಯಲ್ಲಿ ನಾನು ಬರುವುದೇ? ನಾನು ಹೇಳಿದೆ ಬಾಗಿಲು ಹಾಕೋದು ಬೇಡ ಅಂತ,
ನೀನು ಬಾಗಿಲು ಹಾಕಿದ್ರಿಂದ್ರೆ ಹಾಗಾಯ್ತು. ನಾವು ಯಾರ ಮನೆಗೆ ಹೋದ್ರೂ ಬಾಗಿಲು ಹಾಕಿರ್ತಾರೆ. ಈಗ ಯಾಕೆ ಅವಮಾನ ಆಯ್ತ ಇಲ್ಲ, ಮಾನಿತರು ಬಂದರೆ, ಸಂಭಾವಿತರು ಬಂದರೆ ಬಾಗಿಲು ತೆರೀತಾರೆ. ಈಗ ದ್ವಾರಕೆಯಿಂದ ಬರುವಾಗ ಬಾಗಿಲು ಹಾಕಾಯ್ತಾ ಇಲ್ಲ? ಹೌದಾ ವೈನತೆಯ, ಸ್ವಲ್ಪ ನಮ್ಮನ್ನು ಬದಿಗೆ ಸರಿಸು, ಅವನ ಎದುರು ನಿಲ್ಲಿಸಿ ಬೇಡ ಸ್ವಾಮಿ. ಅವನ ಮೇಲೆ ನೆಟ್ಟಗೆ ಕುಳಿತುಕೊಳ್ಳಿ. ಹೌದಾ? ಅಲ್ಲ ನೀನು ಹೇಳ, ನೆಟ್ಟಗೆ ಕುಳಿತುಕೊಳ್ಳಿ, ನೆಟ್ಟ ಕುಳಿತುಕೊಳ್ಳಿ. ಅಲ್ಲ ಯುದ್ಧ ಮಾಡೋದಿಲ್ಲ. ನನ್ನ ಮುಖ ನೋಡಿ, ಕೈ ಮುಗಿದದ್ದು ಕಾಣ್ತದ? ಒಂದು ಅಪ್ಪಣೆ ಯಾವುದಕ್ಕೆ ಬಲ್ಲಿರ ಎಂದ ನೋಡಿ ಕೇಳುತ್ತ ಭಾಮೆಯ ಎಂದ ನೋಡಿ ಕೇಳುತ್ತ ಭಾಮೆಯು ಇಂದಿರಾಧವ ಗರಗೆ ನೋಡಿದಳು ಬಂದ ಮದ್ದೆಯನ್ನು ವಧಿಸಲ್ ಅಪ್ಪಣೆ ಉದೇನು ತ ಮಂದಮದ್ದಿಯನ್ನು ವಧಿಸಲ್ ಅಪ್ಪಣೆ ಉದೇನು ದ ಸ್ವಾಮಿ. ಭಾಮ, ನಾ ಸತ್ಯಭಾಮೆ ಹೌದು, ನಾ ಕೃಷ್ಣ ಭಾಮೆ ಹೌದು. ನನ್ನಲ್ಲಿ ನೀವು ಸೋತು ನಾವು ಮರಳುವ ಅಂತ ಹೇಳೋದ? ಹೌದು. ಏನು ಸ್ವಾಮಿ, ನೀವೊಂದು ಹೋರಾಟ ಮಾಡ್ತಾ ಇರ್ಬೋದು, ಹೌದು ಕೊಲ್ಲಬೇಕಾದವರು ಹೌದು. ನೀವು ಈ ಹೋರಾಟ ಮಾಡಿ ಅವನನ್ನು ಕೊಲ್ಲುವುದರಿಂದ ಏನೆಲ್ಲ ಸಿದ್ಧಿಸ್ತದೆ ಅಂತ ಯಾರೆಲ್ಲ ಎಷ್ಟು ಪ್ರತೀಕ್ಷೆಗಳನ್ನು ಇಟ್ಟುಕೊಂಡು ಕಾಯ್ತಾ ಇದ್ದಾರೆ ಅಂತ ನಿಮಗೊಂದು ಕಲ್ಪನೆ ಆದರೂ ಉಂಟ? ಅಲ್ಲ, ಅವನನ್ನು ಕೊಲ್ಲುವುದರಿಂದ ತಮ್ಮ ತಮಗೆ ಏನು ಸಿಗುತ್ತದೆ ಅಂತ ಸೂರಪ್ಪನಿಂದ ತೊಡಗಿ ಎಷ್ಟು ಜನರಿಗೆ ಪ್ರತೀಕ್ಷೆ ಉಂಟು. 30 crore ದೇವತೆಗಳು, ದೇವಲೋಕ ಎಲ್ಲ ಕಾಯ್ತಾ ಉಂಟು. 3 lokadavaru ಪ್ರತೀಕ್ಷೆ ಮಾಡಿದ್ದಾರೆ. ಆದ್ರಿಂದ ದೊಡ್ಡ ಕಾರ್ಯಕ್ರಮ ಅಂತ ನಾವು ನಷ್ಟ ನಿಮಗೆ ಮಾತ್ರ ಅಲ್ಲ, ದೇವತೆಗಳಿಗೆ. ಹೌದು, ದೇವತೆಗಳಿಗೆ ಆಗುವುದರಿಂದ ಸಿದ್ಧಿಸಬಹುದಾದಂತಹ ಸಮೃದ್ಧಿ ಅದು ಲೋಕಲೋಕಾಂತರದಲ್ಲುಂಟು ನನ್ನನ್ನೊಳಗೊಂಡಂತೆ. ಆದ್ದರಿಂದಲೇ ನೀವು ಸೋಲುವುದು ಅದು ಇಲ್ಲವೇ ಇಲ್ಲ, ಅದು ಹಾಗೆ ನನಗೆ ಅರ್ಥ ಆಗ್ತದೆ. ಸೋತಾಗಿ ಇದೆಲ್ಲ ಬೇಡವೇ ಬೇಡ ಅಂತ ಕಾಣ್ತದೆ. ಸ್ವಲ್ಪ ಚೇತರಿಸಿಕೊಂಡ ಮೇಲೆ ಮತ್ತೆ ಮರಳುವ ದಾರಿಯಲ್ಲಿ ಅವನನ್ನೇ ನೀವು ತಿರುಗು ಅಂತ ಹೇಳ್ತೀರಿ. ಈಗ ನಿಮಗೆ ಒಂದು ಉಪಕಾರ ಮಾಡಬಲ್ಲೆ ನಾನು, ಒಂದು ಉಪಕಾರ. ಏನು ಮಾಡ್ತೀನಿ? ನೀವೊಂದು ಅಪ್ಪಣೆ ಕೊಟ್ಟು. ಅಲ್ಲ, ಇದು ಬಹಳ ಇಕ್ಕಟ್ಟಿನ ಸಂದರ್ಭ. ಹೌದೌದು, ಆದ್ರಿಂದಲೇ ನಾನು ಸ್ವಲ್ಪ ದೂರ ಸರಿಸಿ ಹೇಳ್ತಾ ಇರುವುದು. ಅವನ ಕಣ್ಣೆವೆಗೆ ಸಿಗ್ತಾ ಇದ್ರೆ ಅವ ಮೈ ಮೇಲೆ ಬೀಳ್ತಾನೆ ಬಂದು. ಅದಕ್ಕೆ ಈಗ ನೀವೊಂದು ಹರಸಿ ಆ ಕೈಯನ್ನೊಮ್ಮೆ ನನ್ನ ತಲೆ ಮೇಲೆ ಇಡಬೇಕು. ಇಟ್ಟರೆ ನೀವು ಚೇತರಿಸಿಕೊಂಡು ನನಗೆ ಜೊತೆಯಾಗುವ ತನಕ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಹೊಡಿತೇನೆ. ಹೌದಾ? ಅವನಿಗೆ ನಾನು ಹೊಡಿತೇನೆ, ಅದಕ್ಕೇನೀಗ ಯೋಚನೆ ಮಾಡಿ. ಅಲ್ಲ, ನಾನು ನೀವು ಬೇಸರ ಮಾಡಬಾರ್ದು. ಅಲ್ಲ, ಯಾಕೆಂದ್ರೆ ನರಕಾಸುರನನ್ನು ನೀವು ಕೊಲ್ತೀರಿ ಅಂತ ಪ್ರತೀಕ್ಷಿಸಿ ದೇವೇಂದ್ರ ದೂರು ಕೊಟ್ಟದ್ದು. ದೂರು ಕೊಟ್ಟಿದ್ದು. ಈಗ ನೀವು ಈಗ ನನ್ನ ನಿಯಂತ್ರಣದಲ್ಲಿ ಇಲ್ಲ ಅಂತ ಹೇಳಲಿಕ್ಕಿಲ್ವಲ್ಲ? ಅಲ್ಲ, ನಿಮ್ಮನ್ನೇ ನಾ ಈಗ ನಾನು ಹೊಡಿದ್ರೆ ತಾಗ್ಲಿಕ್ಕಿಲ್ವಾ? ಅಲ್ಲ, ನೀನು ಹೊಡೆದ್ರು ನಾನು ಹೊಡೆದಾಗೆ ಅದು ನಾವು ಹೊಡಿಯುವ ಅಂತ. ಅಲ್ಲ, ಯಾಕೆಂದ್ರೆ ನನ್ನ ಅರ್ಧ ನೀನು ಅಂತ ಆದ್ರೆ ನೀನು ಹೊಡೆದ್ರೆ ನಾನು ಹೊಡಿಲಿಲ್ಲ ಅಂತ ಆಗುದಿಲ್ಲ. ನಿಮ್ಗಾದ್ರೆ ಅರ್ಧಕ್ಕೆ ಪೂರ್ಣ ಸ್ವಾತಂತ್ರ್ಯ ಕೊಡುವುದು ಸರಿಯಾ ಅಂತ ನಾನು ಯೋಚನೆ ಮಾಡಿದ್ದು. ನಾನೀಗ ನಿಮ್ಮನ್ನು ಬಿಟ್ಟು ಮುಂದೆ ಹೋಗ್ತೇನೆ ಅಂತ ಎಲ್ಲಿ ಹೇಳಿದೆ? ನೀವು ಹೊಡೆಯುವಾಗ ನಾನು ಎಲ್ಲಿದ್ದೆ? ನನ್ನ ಜೊತೆಯಲ್ಲೇ ಇತ್ತು, ಪಕ್ಕದಲ್ಲಿ. ಈಗ ನಾನು ಹೊಡೆಯುವಾಗ ನೀವೆಲ್ಲಿರ್ತೀರಿ? ಪಕ್ಕದಲ್ಲೇ ಇದ್ದೆ. ಒಟ್ಟಿಗೆ ಹೊಡೆಯುವ, ಪೆಟ್ಟಿ ಯಾರ್ದು ಅಂತ ಅವನಿಗೆ ಗೊತ್ತಾಗದಂತೆ ಹೊಡೆಯುವ. ಅದಕ್ಕೆ ಜೊತೆ ಜೊತೆಯಾಗಿ ಹೊಡೆಯುವ. ನಾಳೆ ನಾನೇ ಹೊಡೆಯುವವಳು ನೀನೆ. ಹೌದಾ? ಪೆಟ್ಟು ನಿಮ್ಮದೇ. ಹೌದು, ಪೆಟ್ಟು ನಿಮ್ಮದೆ. ಹೊಡಿವ ಒಂದು ಪ್ರಯೋಗ ಸಾಗು, ಹೋಗು. ಹೋಗ್ತೇನೆ, ಅವರೇದ್ರೆ ಹೋಗು, ಹೋಗುವ, ಹೋಗುವ, ಹೋಗುವ. ನೀನೆಲ್ಲಿಗೆ ಮುಂದೆ ಬರ್ತಿ? ಹಾ, ನೀನು ಬರುವುದ? ನಾನು ಬಂದ್ರೆ ಸುಂದರಿ ಸಮರವಿದೆ ಸುಂದರಿ ಸಮರವಿದೆ ಏಕೆ ಸುಂದರಿ 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 ಸಮರವಿದೆ ನೀ ಬಂದರೆ ಎನ್ನಯ ಪುರಗೆ ನೀ ಬಂದರೆ ಎನ್ನಯ ಪುರಗೆ ಚಂದತುಳ್ಯನ್ನನ್ನು ಒರೆಸಿ ಚಂದತುಳ್ಯನ್ನನ್ನು ಒರೆಸಿ ಸುಖ ಹೊಂದುವುದೊಳ್ಳಿತು ಗಘೀಸಿ ಸುಖ ಹೊಂದುವುದೊಳ್ಳಿತು ಗಘೀಸಿ
ಬಂದ ದುಳ್ಳನ್ನು ಒರೆಸಿ ಸುಖ ಹೊಂದು ಹೊದೊಳ್ಳಿದು ಗ್ರಹಿಸಿ. ಏನಾಯ್ತು ನೋಡಿಯೇ ಬೆದರಿದೆ ಅಲ್ವಾ? ನೋಡ್ಲಿಕ್ಕೆ ನೋಡಿಯೇ ಬೆದರಿದೆ ಅಲ್ವಾ? ಎಂತದ ನಿನ್ನನ್ನು ನೋಡಿ ಬೆದರುವುದು ಮತ್ತೆ ಮುಖ ಬಿಳಿಚಿಕೊಂಡು ನಿನ್ನನ್ನು ನೋಡಿ ಬೆವರಿದ್ದು. ಬೆವರಿದ್ಯಾ? ಅದು ಒಳಗೆ ಹುಟ್ಟಿದ್ದು ಬೆದರಿಕೆ, ಅದರ ಪರಿಣಾಮ. ಕಾರಣ ಬೇರೆ ಉಂಟದು. ಅದಕ್ಕೊಂದು ಕಾರಣ ಉಂಟ? ಹೌದಪ್ಪ. ಎಂತದು? ಅವ ಬಿದ್ದದ್ದನ್ನು ನೋಡಿದೆ, ನೀನು ಚಡಪಡಿಸ್ತಾ ಇರುವುದನ್ನು ಕಂಡೆ. ಅವನ ಹೆಂಡತಿಯಾದವಳು ಮಾತ್ರ ಗಂಡನಿಗೋಸ್ಕರ ಅಷ್ಟು ಚಡಪಡಿಸುವುದಕ್ಕೆ ಸಾಧ್ಯ ಅಂದ್ರೆ ಒಳ್ಳೆ ಅನುಭವವುಳ್ಳ ಹೆಂಡತಿ ನೀನು. ಹೌದು, ಅವ ಬಿದ್ದವ ಹೇಳುವ ಲಕ್ಷಣವೇ ಕಾಣುವುದಿಲ್ಲ. ಸ್ವಾಮಿ ಸ್ವಾಮಿ ಸ್ವಾಮಿ, ಅವನಿಗೆ ಹೊಡಿಲಿಕ್ಕೆ ನಾನು ಮಾತಿನಲ್ಲಿ ಹೀಗೆ ಮಾತಾಡಿದ್ರೆ ಏನಾದ್ರು ಸಹಾಯ ಮಾಡಬೇಕು. ಆದರೂ ನೀನು ಮತ್ತೆ ಮತ್ತೆ ಅವನನ್ನು ಎಬ್ಬಿಸುವ ಪ್ರಯತ್ನ ಮಾಡ್ತಾ ಇದ್ದೆ. ಅವನಿಂದ ಆಗುವುದೇ ಇಲ್ಲ ಅಂತ ಅವ ಮತ್ತೆ ಮತ್ತೆ ಬೇಡಿಕೊಳ್ತಾ ಇದ್ದಾನೆ ನಿನ್ನಲ್ಲಿ. ನಾವು ಹೋಗುವ, ಮನೆಗೆ ಹೋಗುವ ಅಂತ ಹೇಳ್ತಾ ಇದ್ದ. ಅದು ನಮ್ಮದು ಗಂಡ ಹೆಂಡಿರದ್ದು, ನಿನಗೆಂತದ? ನನಗದು ವಿನೋದವಾಗಿ ಕಂಡದ್ದು. ನಿನಗೆಂತದ್ದು ವಿನೋದ? ಆದ್ರೆ ಅಂತಹ ಸಂದರ್ಭದಲ್ಲಿ ಮತ್ತೆ ನೀನೆದ್ದು ಬರ್ತಾ ಇದ್ದಿ. ಹೌದು, ನೋಡಿದ್ರೆ ನಿನ್ನನ್ನು ಒಂದೊಂದು ಸಲ ಸುಂದರಿ ಅಂತ ಹೇಳಿದ್ರು ಸಾಲದು, ಮೂರು ಮೂರು ಸಲ ಹೇಳಬೇಕು. ಅಷ್ಟೂ ಚಂದ ನೀನಿದ್ದಿ. ನೀನೆಂತದ ಕೇಳುದು? ಹೇಳಬೇಕಾದವ್ರು ಇದ್ದಾರೆ ಜೊತೆಯಲ್ಲಿ ಅಲ್ಲ? ಹೌದಪ್ಪ, ನಾನು ಅನುಭವ ಇಲ್ಲದೆ ಇದ್ರಲ್ವಾ. ಈಗ ಅನುಭವ ನಿನ್ನ ಹಾಗೆ ಎಷ್ಟು ಮಂದಿಯನ್ನು ನಾನು ಕಂಡಿದ್ದೇನೆ ಗೊತ್ತುಂಟು? ಒಂದು ಜೊತೆಗಿಲ್ವಲ್ಲ, ಎಷ್ಟಿದ್ರೇನು ಅದರಲ್ಲಿ? ಇಂಥದೊಂದಿದ್ರೆ ಸಾಕು. ಅದನ್ನ ಹೇಳಿದ್ದು ಒಂದೀಗ ಸಿಕ್ಕಿತು ಅಂತ. ಎಂಥದ್ದು ಎಲ್ಲಿಗೆ ಸಿಕ್ಕಿತು? ಅದೇ ಆವಾಗಲೇ ಸಿಕ್ಕಿ ಆಗಿದೆ. ಸಿಕ್ಕಿಕೊಂಡಾಗಿದೆ. ಲಕ್ಷ ಇದ್ದದ್ದು ಬೇರೆ. ಎಂಥದ್ದು? ಆದ್ರೆ ನಿನ್ನನ್ನು ಕಂಡಾಗ ಅದರ ಬದಲಿಗೆ ನೀನು ಆದೀತು ಅಂತ ಕಾಣ್ತದೆ. ಯಾಕಂದ್ರೆ ನಿನಗೂ ಒಳ್ಳೆ ಅನುಭವ ಇದ್ದ ಹಾಗೂ. ಯಾವುದರಲ್ಲಿ? ನಾನು ನೋಡಿದ್ನಲ್ಲ ಈಗ ನಿಮ್ಮ ವ್ಯವಹಾರವನ್ನು. ಹೌದು, ಅಷ್ಟು ಅನುಭವ ಇದ್ದವರು ಬೇಕು ಅಂತ ನಾನು ಅಲ್ಲಿಗೆ ಹೋದದ್ದು. ನಿನ್ನನ್ನು ಕಂಡ ಮೇಲೆ ಇನ್ನು ಅದು ಬೇಡ ಅಂತ ಕಾಣ್ತದೆ. ಅಲ್ಲಿ ಇರಲೂ ಇಲ್ಲ, ಮತ್ತೆ ಎಲ್ಲಿ ಹುಡುಕುವುದು? ತಲೆಬಿಸಿಯಲ್ಲಿದ್ದೆ. ಈಗ ನಿನ್ನನ್ನು ಕಂಡಾಗ ಹೇಗೂ ಯುದ್ಧವನ್ನು ನಾನು ಗೆದ್ದಿದ್ದೇನೆ, ಅವ ಇನ್ನು ಹೇಳುವುದಕ್ಕಿಲ್ಲ. ನಿನಗೆ ಇನ್ನೂ ಪ್ರಮಾಣ ಸಾಕಾಗದು ಅಂತಾದ್ರೆ, ನೀನು ಹೇಳ್ತಿ ಅಂತಾದ್ರೆ ಬಿದ್ದಲ್ಲಿಗೆ ಇನ್ನೊಂದು ಹೊಡೆಯುತ್ತೇನೆ. ಅಲ್ಲಲ್ಲ, ಸಾಮಾನ್ಯವಾಗಿ ಮೊದಲು ಕತ್ತರಿಸ್ತೇನೆ. ಸಾಮಾನ್ಯವಾಗಿ ಹಾಗೆ ಮಾಡುವ ಅಲ್ಲ, ಆದ್ರೆ ನಿನಗೋಸ್ಕರ ಅದನ್ನು ನಾನು ಮಾಡ್ತೇನೆ. ಯಾಕಂದ್ರೆ ಅವನ ಆಸೆಯನ್ನು ನೀನಿನ್ನು ಬಿಟ್ಟೇ ಬಿಡಬಹುದು ನನ್ನ ಜೊತೆಗೆ ಬಂದೆ ಅಂತಾದ್ರೆ. ಹುಚ್ಚ, ನಿನಗಿಂತಹ ಜೊತೆಗೆ ಮಡದಿಯಾಗು, ನನಗೆ ನನ್ನ ಅರಸಿಯಾಗು. ಮುಚ್ಚಲ ಬಾಯನು ಘಳನೆ ತವ ಹುಚ್ಚು ತನವ ಎನ್ನೊಡನೆ, ತವ ಹುಚ್ಚು ತನವ ಎನ್ನೊಡನೆ ಉಚ್ಚರಿಸಲು ದೊರೆಯುವನೆ ಸುರವಿಚ್ಚಯ ಸಲಿಪನೆ ದಿಡವೇ ಮುಚ್ಚಳ. 16,000 ಉಂಟಲ್ವ ಜೊತೆಯಲ್ಲಿ? ಒಟ್ಟು ಉಂಟು. ಹೌದು, ಬರುವಾಗ ಕತೆ ಹೇಳ್ತಾ ಬಂದ್ರು ಅಲ್ಲಿಂದ ದ್ವಾರಕೆಯಿಂದ ಇಲ್ಲಿವರೆಗೆ. ಓಹೋ, 16,000 ಯಾಕೆ ಮದುವೆ ಆಗಲಿಲ್ಲ, ಸೆರೆಯಲ್ಲಿ ಯಾಕೆ ಇಟ್ಟಿದ್ದಾನೆ ಕೇಳಿದ್ರೆ, ನಿನಗೆ ಜ್ಯೋತಿಷಿಗಳ ಪರಿಷತ್ ಸರಿಯಾದ ಒಂದು ಮೂರ್ತ ಹುಡುಕಲಿಕ್ಕೆ, ಅದರಲ್ಲಿ ಯಾರಲ್ಲಿ ಆದ್ರೂ ಒಬ್ಬರಲ್ಲಿ ನೀ ಕೇಳಬೇಕಿತ್ತು. ಏನು? ನನಗೆ ಮದುವೆ ಆಗುವ ಯೋಗ ಮೊದಲು ಬರ್ತದೋ ಸಾಯುವ ಯೋಗ ಅಂತ ಯಾವಾಗಲೂ ಉತ್ತರ ಸಿಗುತ್ತಿತ್ತು ನಿನಗೆ. ಅಲ್ಲ ನಿನಗೆ ಅದು ಕೆಲವು ಜ್ಯೋತಿಷರಾಗಿ ಹೇಳಿದ್ರೆ ಅದು ಎರಡೂ ಒಂದೇ ಅಂತ. ಮದುವೆ ಆಗುವುದು ಅಂತಂದ್ರೆ ಅದುವೇ. ಆದರೂ ನಿನಗೆ ಹುಚ್ಚು ಬಿಡ್ಲಿಲ್ವಲ್ಲ, ಅದೆರಡು ಒಂದೇ ಅಂತ ಗೊತ್ತಾಗ 16,000 ಸೆರೆಯಲ್ಲಿಟ್ಟದ್ದು ಎಂತದಕ್ಕೆ? ಅದರಿಂದ ಯೋಚನೆ ಮಾಡ್ತಾ ಇದ್ದೆ. ಅದೇ ಅವರು ನಿನಗೆ ಇಷ್ಟು ಯೋಚನೆ ಮಾಡಿಯೂ ಕೂಡ ಉತ್ತರ ನಿಖರವಾಗಿ ನಿರ್ದಿಷ್ಟವಾಗಿ ಸ್ಪಷ್ಟ ಆಗಲಿಲ್ಲ. ನಿನಗೆ ಮದುವೆಯ ಹುಚ್ಚ ಅಡರಿ ನಿಂತಿದೆ. ಅವರು ಸೋತದ್ದಲ್ಲ, ನಿನ್ನ ಹಣೆ ಬರ ಅವರಲ್ಲಿ ಸೋಲುವುದಕ್ಕೆ. ಎಂತೆಂತ ಅವರನ್ನು ಗೆದ್ದವರು ಅವರನ್ನು ಸಾಮಾನ್ಯ ಅಂತ ತಿಳಿದ್ಯೋ? ಆದರೆ ಕೆಲವರ ವಿಧಿ ಇರ್ತದೆ, ನಮಗೆ ಸಹಜವಾದ ಸ್ಥಿತಿ ಸಹಜವಲ್ಲದ ಸ್ಥಿತಿಯನ್ನು ತಂದೊಡ್ಡುತ್ತದೆ. ಅದು ಅವರಿಂದಾಗಿ ಅಲ್ಲ, ನಿನ್ನ ವಿಧಿಯಿಂದಾಗಿ. 16,000 ಕದ್ದು ಸೆರೆಯಲ್ಲಿಟ್ಟವನಿಗೆ ಒಬ್ಬಾಕೆ ದಿಟ್ಟೆಯಾದ ಹೆಣ್ಣಿನ ಕೈಯಿಂದ ಬರ್ಬರ ಮರಣ ಅಂತ ನಿನ್ನ ತಲೆಯಲ್ಲಿಟ್ಟು ಅದಕ್ಕೆ ಸೋತದ್ದು. ಬಡದು ನನ್ನವಳನ್ನಾಗಿ ಮಾಡಿಕೊಂಡೇನು ಬಲಾತ್ಕಾರದಿಂದ? ನಿನಗೆ ಸಾಯು ಕೇಳದೆ ಇದ್ರೆ ಎಂತದ್ದು? ನಿನ್ನ ಬಾಯಿಗೆ ನೀರು ಬಿಡುವವರಿಲ್ಲದಂತ ನಿನ್ನನ್ನು ಕೊಂದು ಕಳೆದ ತಡೀತಾರೆ. ಸರಿಯಾದ್ರಲ್ಲ ಹೇಳಿ ಹೇಳಿ ಹೊಡೆಯುವ ಏನು ಕಾಣ್ತಾ ಇದ್ದೇನೆ? ಸತಿಪತಿಗಳೊಂದಾಗಿ ಸಮರದಿ ಕದಿಯೊಳಜ್ಜಡೆ ಧರಣಿ ಗುರುಳುತ
ಕ್ಷಿತಿಕುಮಾರಕನೆಂದ ತನ್ನಯ ಮನದಿ ಯೋಚಿಸುತ್ತ ಶತದಳಾತ್ಮಜ ನಿತ್ಯ ವರದಲ್ಲಿ ಕ್ಷಿತಿಯೊಳ್ಳೆಲ್ಲನು ಗೆಲ್ಲಲು ಶತದಳಾತ್ಮಜ ನಿತ್ಯ ವರದಲ್ಲಿ ಕ್ಷಿತಿಯೊಳ್ಳೆಲ್ಲನು ಗೆಲ್ಲಲು ಮಾತಾ ಪಿತರುಗಳು ಹೊರತಿಲ್ಲವೆಂದು ಕ್ಷಿತಿಯೊಳ್ಳೆಲ್ಲನು ಗೆಲ್ಲಲು ಮಾತಾ ಪಿತರುಗಳು ಹೊರದಿಲ್ಲವೆಂದು ನಿಶ್ಚಯವೆಂದು ಸ್ತುತಿಗೈದ 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 ಶಿವನೇ ಶಿವನೇ ಏನು ಕಾಣ್ತಾ ಇದ್ದೇನೆ ಈತನಾದರೂ ಬಸವಳಿದು ಬಿದ್ದರೂ ಕೂಡ ಮುಖದ ನಗೆ ಅಲ್ಲಿಯೂ ಮಾಸಲಿಲ್ಲ ನಗುತ್ತಲೇ ಉಪಚರಿಸ್ತಾ ಇದ್ದಂತಹ ಆಕೆಯೂ ಎದ್ದು ನಿಂತು ಮುಂದೆ ಬಂದಾಗ ಒಂದು ಕ್ಷಣಕ್ಕೆ ಕೆರಳಿ ನನ್ನ ಮುಂಭಾಗದಲ್ಲಿ ನಿಂತ ಹಾಗೆ ಕಂಡಿತು ಜೊತೆಗೆ ಬಿಡದೇ ಎದ್ದಂತಹ ಈತ ಅವಳ ಕೈಯಲ್ಲಿದ್ದಂತಹ ಚಕ್ರಕ್ಕೆ ತಾನೂ ಕೈ ಜೋಡಿಸಿದಾಗ ಒಂದೇ ಆಯುಧವನ್ನು ಈರ್ವರು ಒಟ್ಟಾಗಿ ಹಿಡಿದಾಗ ಆ ಕ್ಷಣಕ್ಕೆ ವಿದ್ಯುದಾಘಾತವಾದಂತೆ ನನ್ನ ಬಲವೆಲ್ಲ ಒಂದೇ ಕ್ಷಣಕ್ಕೆ ಇಳಿದು ಹೋಯಿತಲ್ಲ ಕೈಯಾಯುಧ ಕೈಯಿಂದ ಜಾರಿ ಕೆಳಗೆ ಬಿತ್ತು ನನ್ನನ್ನು ಆಧರಿಸಿಕೊಂಡು ನಿಲ್ಲುವುದಕ್ಕಾಗದೆ ಹಾಗೆ 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 ಕುಸಿದೇ ಬಿದ್ದೆ ಆಯುಧ ಪ್ರಯೋಗ ಮಾಡಲಿಲ್ಲ ಮುಂಭಾಗದಲ್ಲಿ ಈ ರೀತಿಯಲ್ಲಿ ಒಂದಾಗಿ ನಿಂತಾಗ ಈ ರೀತಿಯದಾದಂತಹ ಸ್ಥಿತಿ ನನಗೆ ಒದಗುತ್ತದೆ ಅಂತಾದರೆ ಇದು ನನ್ನ ಸೋಲಲ್ವೇ ಈ ಸೋಲು ನನಗೆ ಯಾಕೆ ಬಂತು ಶತದಳಾತ್ಮಜ ಬ್ರಹ್ಮದೇವ ಅವನಲ್ಲಿಗೆ ಹೋದದ್ದು ನಾನು ತಪಸ್ಸು ಮಾಡುವುದಕ್ಕೆ ತಪಸ್ಸಿನ ಉದ್ದೇಶ ವರ ಪಡೆದು ನಾನು ಬೆಳೆಯುವುದಲ್ಲ ಕಾಣದೇ ಇರುವಂತಹ ನನ್ನ ಪಿತೃಗಳನ್ನು ಕಾಣಬೇಕು ಹುಡುಕಬೇಕು ಎನ್ನುವಂತಹ ಆಸೆಯಿಂದ ನನ್ನನ್ನು ಪಾಲಿಸಿ ಪೋಷಿಸಿದಂತಹ ಸುಗುಣನಿಧಿ ವಸಿಷ್ಠ ಮಹರ್ಷಿಗಳು ಅವರಲ್ಲಿ ಮೊದಲು ಪ್ರಶ್ನಿಸಿದ್ದು ನಾನು ನನ್ನ ತಂದೆ ಯಾರು ಗುರುಗಳೇ ನನ್ನ ಹೆತ್ತವ್ವ ಯಾರು ಯಾರು ಅಂತ ಗೊತ್ತಿಲ್ಲದವರಿಗೆಲ್ಲ ಈ ಭೂತಾಯಿಯೇ ತಾಯಿಯ ಸ್ಥಾನದಲ್ಲಿ ನಿಲ್ತಾಳೆ ಮಗು ಆದ್ದರಿಂದ ಪೃಥ್ವಿ ಆತ್ಮಜ ನೀನು ಹಾಗಾದರೆ ತಂದೆ ಮೇಲ್ಮುಖವಾಗಿ ನೋಡುವುದಲ್ಲವೇ ನೋಡಿದರೆ ಆಕಾಶ ಕಾಣುವಂತಹದ್ದು ಅಲ್ಲೇನೂ ಇಲ್ಲ ಹಾಗಾದರೆ ಆಕಾಶವೇ ತಂದೆ ನೆಲವೇ ತಾಯಿ ಇದು ಕೇವಲ ರೂಪಕ ಮಾತ್ರವಾದೀತು ಇದು ವಾಸ್ತವವಲ್ಲ ಹಾಗಾದರೆ ವಾಸ್ತವ ಏನು ಗುರುಗಳೇ ನೀನೇ ಹುಡುಕಿಕೋ ಅದಕ್ಕೋಸ್ಕರ ಲೋಕದ ಎಲ್ಲ ಜೀವಿಗಳ ಜನ್ಮಕ್ಕೆ ಕಾರಣನಾದಂತಹ ಬ್ರಹ್ಮನನ್ನೇ ಕೇಳ್ತೇನೆ ಎನ್ನುವ ಕಾರಣಕ್ಕೆ ಬ್ರಹ್ಮನನ್ನು ಕುರಿತು ದೀರ್ಘವಾದಂತಹ ತಪಸ್ಸನ್ನೇ ಮಾಡಿದೆ ಬ್ರಹ್ಮದೇವ ಪ್ರತ್ಯಕ್ಷನಾದಂತಹ ಆ ಸಂದರ್ಭದಲ್ಲಿ ನಾನು ಮುಂತಿಟ್ಟಂತಹ ಬೇಡಿಕೆ ಅದೊಂದೇ ನನ್ನ ಹೆತ್ತವರನ್ನು ನಾನು ಕಾಣಬೇಕು ದೇವ ನನ್ನ ಜನ್ಮಕ್ಕೆ ಕಾರಣನಾದವರನ್ನು ಕಾಣಬೇಕು
ಲೋಕದ ತಾಯಿ ತನ್ನ ಮಗುವನ್ನು ಹೆರುವಂತಹ ಹೊತ್ತಿಗೆ ಲೋಕದ ಬೆಳಕನ್ನು ಎರಡೂ ಕಣ್ಣುಗಳಿಂದ ಧಾರಾಳವಾಗಿ ನೋಡು ಮಗನೇ. ಆ ಬೆಳಕಿನಿಂದಲೇ ಬೇಕಾದಂತಹ ಜ್ಞಾನವನ್ನು ಅರ್ಜಿಸಿಕೋ ಎನ್ನುವ ಹಾಗೆ ಈ ಭೂಮಿಗಿಳಿಸ್ತಾಳೆ. ನನ್ನಿಳಿಸಿದ್ದು ಸ್ಮಶಾನಕ್ಕೆ, ಆ ಬೂದಿಯ ರಾಶಿಗೆ. ಬೂದಿಯ ರಾಶಿಯಿಂದ ಎದ್ದು ಬರಬೇಕಾಯಿತು ನಾನು. ಏಕಷ್ಟು ನಿಷ್ಠುರಳಾದಳು. ತಂದೆಗೇನು ಆಪತ್ತು ಬಂತು? ಮಗನಾಗಿ ನಾನು ಅದನ್ನು ತಿಳಿಯಬೇಡುವೆ. ನನಗೆ ಅನ್ಯಾಯವಾದದ್ದನ್ನು ಯಾರಲ್ಲಿ ಕೇಳಲಿ? ಆಗ ಬ್ರಹ್ಮದೇವ ನನಗೆ ಕೊಟ್ಟ ಉತ್ತರ ಹಾಗೆ, ರಣಕ್ಷೇತ್ರದಲ್ಲಿ ಯಾವಾಗ ನಿನಗೆ ಸೋಲು ಕಾಣಿಸಿಕೊಳ್ಳುತ್ತದೆಯೋ, ಆ ಸೋಲಿಗೆ ಯಾರು ಕಾರಣರಾಗುತ್ತಾರೋ, ಅವರಿರುವರೂ ಕೂಡ ಲೋಕದ ಸತಿಪುರುಷರೆಂದು ತಿಳಿ. ಆ ಸತಿಪುರುಷರು ಯಾರು ನಿನ್ನ ಮುಂಭಾಗದಲ್ಲಿರ್ತಾರೋ ಅವರೇ ನಿನ್ನ ಮರಣಕ್ಕೆ ಕಾರಣರಾಗುತ್ತಾರೆ. ಎಂತಹ ಒಗಟಾಯಿತು! ಬ್ರಹ್ಮದೇವ ಹೇಳಿದ್ದೇನು? ನನ್ನ ಹೆತ್ತವರನ್ನು ನಾನು ಕಾಣಬೇಕು ಅಂತಾದರೆ ನಾನು ಸೋಲಬೇಕು, ಅಲ್ಲ ನಾನು ಸಾಯಬೇಕು. ತಂದೆ ತಾಯಿಗಳಿಂದಲೇ ನನಗೆ ಮರಣ. ಹಾಗಾದರೆ ಅವರನ್ನು ಕಾಣಬೇಕೇಕೆ? ಜನ್ಮ ಕೊಟ್ಟ ಅವರೇ ನನ್ನ ಮೃತ್ಯುವಿಗೆ ಕಾರಣರಾಗುತ್ತಾರೆ ಅಂತಾದರೆ ಅವರನ್ನು ಕಾಣುವ ಅಪೇಕ್ಷೆ ಉಂಟೇ? ಆದರೆ ಛಲ, ಆ ಛಲವನ್ನು ಹಿಡಿದೆ, ಬಲವನ್ನೇ ಬಂಡವಾಳವನ್ನಾಗಿ ಮಾಡಿ ನಾನು ದೌರ್ಜನ್ಯವನ್ನು ತೊಡಗಿತು. ಯುದ್ಧವೇ ನನ್ನ ಉದ್ಯಮವಾಯಿತು. ಲೋಕದ ಎಲ್ಲ ಮಂದಿಯನ್ನು ಎದುರಿಸ್ತಾ ಬಂದೆ. ನನ್ನನ್ನು ಸೋಲಿಸುವವರು ಒಂದಲ್ಲ ಒಂದು ದಿವಸವಾದರೂ ನನ್ನ ಮುಂಭಾಗದಲ್ಲಿ ಕಂಡಾರಲ್ಲ. ಅವರು ನನ್ನ ಜನಕ ಜನನಿಯರೆಂದು ಆ ಕ್ಷಣಕ್ಕೆ ನಾನು ದಿಟ್ಟನಾಗಿ ಹೇಳಬಲ್ಲೆನಲ್ಲ ಎನ್ನುವ ಭರವಸೆಯ ಜೊತೆಗೆ ನನ್ನ ದಿಗ್ವಿಜಯದ ಕಾರ್ಯವನ್ನು ಮುಂದುವರಿಸ್ತಾ ಬಂದವ. ಈ ಹೊತ್ತು ಕಾಣ್ತಾ ಇದ್ದೇನೆ, ಅಪೂರ್ವವಾದ ಬೆಳಕಿನ ಪುಂಜಗಳಾಗಿ ಈರುವರನ್ನು ಕಾಣ್ತಾ ಇದ್ದೇನೆ. ಬೆಳಕು ಜೊತೆಯಾಗಿರುವಾಗ ಪ್ರತ್ಯೇಕವಾಗಿ ಕಾಣುವುದಕ್ಕಿಲ್ಲ, ಅದು ಲೋಕದ ಬೆಳಕಾಗಿ, ಲೋಕಕ್ಕೆ ಸಂಜೀವಿನಿಯಾಗಿ ಯಾವ ಪೂರ್ವದ ಬೆಳಕು ಉದಯಿಸಿ ಚೈತನ್ಯವನ್ನು ನೀಡುತ್ತದೆಯೋ ಜೀವರಾಶಿಗಳಿಗೆ, ಆ ಬೆಳಕಾಗಿ ನನ್ನ ಮುಂಭಾಗದಲ್ಲಿ ನಿಂತುಕೊಂಡಿದ್ದಾರೆ. ಹಾಗಾದರೆ ನನ್ನ ಜನ್ಮಕ್ಕೆ ಕಾರಣರಾದವರು ಇವರೇ. ಎಂತಹ ಹೆಡ್ಡ ನಾನಾಗುತ್ತಾ ಇದ್ದೆ! ನನ್ನ ತಂದೆ ತಾಯಿಗಳೇ ಮರಣಕ್ಕೆ ಕಾರಣರಾಗುತ್ತಾರೆ ಎನ್ನುವುದನ್ನು ತಿಳಿದು ಅವರನ್ನು ಅನ್ವೇಷಿಸದೇ ನಾನು ಉಳಿಯುತ್ತಿದ್ದೆನಾದರೆ ಎಂತಹ ಮಹಾಭಾಗ್ಯವನ್ನು ನಾನು ಕಳೆದುಕೊಳ್ತಾ ಇದ್ದೆ. ಇವರನ್ನು ಕಾಣ್ತಾ ಇದ್ರೆ ಇವರು ಲೋಕದ ತಂದೆ ತಾಯಿಗಳೂ ಹೌದು. ಇವರ ಕೈಯಿಂದ ಮರಣವನ್ನು ಪಡೆಯುವಂತಹ ಭಾಗ್ಯ. ಎಷ್ಟೇ ಪಾಪವನ್ನೊಬ್ಬ ಮಾಡಿರಲಿ, ಅವ ಮಹಾನಾರಕಿಯೇ ಆಗಿರಲಿ, ಈ ಮಹಾಪುರುಷರ ಪಾದ ಧೂಳಿಯ ಸಂಪರ್ಕಕ್ಕೆ ಬಂದರೂ ಅಂತಾದರೆ ಬೆಟ್ಟದಚ್ಚಿದ್ದಂತಹ ಪಾಪಗಳೆಲ್ಲವೂ ನಾಶವಾಗಿ ಬಿಡುತ್ತದೆ. ನರಕಯೋಗ್ಯವಾದಂತಹ ಅವರ ಕೃತ್ಯಗಳೆಲ್ಲ ಅಲ್ಲೇ ಮಾಯವಾಗಿ ಆ ಕ್ಷಣಕ್ಕೆ ಅವನು ಪುಣ್ಯಶಾಲಿಯಾಗುತ್ತಾನೆ. ಅದು ಹೌದಾದರೆ ಇವರಿರುವರೂ ನನ್ನ ಮುಂಭಾಗದಲ್ಲಿ ನಿಂತಿರುವಾಗ ಇವರ ಕಾಲಬುಡದಲ್ಲಿ ಕುಸಿದು ಬಿದ್ದಿರುವಂತಹ ನನಗೆ ಇವರ ಕೈಯಿಂದ ಸಿಗಬಹುದಾದಂತಹ ಅಂತ್ಯ, ಆ ಮರಣ, ಅದು ಮಹಾಮರಣವೇ ಅಲ್ವೇ? ಅದು ಅಪೇಕ್ಷಿತವೇ ಅಲ್ವೇ? ಅದೊಂದು ಸಿಕ್ಕಿತು ಅಂತಾದರೆ ಯಥಾರ್ಥವಾಗಿಯೂ ನಾನು ಆ ಬೆಳಕನ್ನು ಕಂಡ ಹಾಗೆ, ಆ ಬೆಳಕಿಗೆ ಸೇರಿಕೊಂಡ ಹಾಗೆ, ಆ ಬೆಳಕಿನ ಒಳಗೆ ನಾನೂ ಬೆಳಕಾಗಿ ಸೇರುವ ಹಾಗೆ, ಮಹಾಭಾಗ್ಯ ಅಂತ ತಿಳಿದಿದ್ದೇನೆ. ಅದನ್ನು ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಂಡು ತಂದೆ ತಾಯಿಗಳ ಮುಂಭಾಗದಲ್ಲಿ ಮಗನಾಗಿ ಕೈಯಾಯುಧ ತಾನಾಗಿ ದೂರ ಬಿದ್ದು ಹೋಗಿದೆ. ಮಂಡಿಯನ್ನೂರಿ ಮಾತಾ ಪಿತೃಗಳ ಚರಣದಲ್ಲಿ ನನ್ನ ಶಿರವನ್ನು ಹಾಗೆ ಬಾಗಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಇದ್ದೇನೆ. ನರಕಾ
ಮೆಚ್ಚಿದನಪ್ಪ. ಮೆಚ್ಚಿದೆನು ನಿನ್ನ ಗನ ಭಕ್ತಿ ಭಾವಕ್ಕೆ ನಾನು, ಮೆಚ್ಚಿದೆನು ನಿನ್ನ ಗನ ಭಕ್ತಿ ಭಾವಕ್ಕೆ ನಾನು. ಹೆಚ್ಚು ಮಾತುಗಳಿಂದಲೇನು, ಹೆಚ್ಚು ಮಾತುಗಳಿಂದಲೇನು ಸಚ್ಚರಿತ ನಿನ್ನ ಮನ ದಿಚ್ಚೆಯೇನೆಂಬುದನು, ಸಚ್ಚರಿತ ನಿನ್ನ ಮನ ದಿಚ್ಚೆಯೇನೆಂಬುದನ್ನು ಉಚ್ಚರಿಸಲಾ ನೀವೆ ನಿಶ್ಚಯವೀ ಜನಲು, ಉಚ್ಚರಿಸಲಾ ನೀವೆ ನಿಶ್ಚಯವೀ ಜನಲು. ಜನಕ ನರಕಾಸುರ ವಂದಿಸಿಕೊಂಡಿದ್ದೇನೆ. ಮೆಚ್ಚಿದನಪ್ಪ, ನಿಜವಾಗಿ ಈಗ ಮೆಚ್ಚಿಕೊಳ್ತಾ ಇದ್ದೇನೆ. ಮೆಚ್ಚಿಕೊಂಡಿದ್ದು ಹಚ್ಚಿಕೊಂಡಿದ್ದಕ್ಕಾಗಿ. ಭೂಮಿಯಲ್ಲಿ ಹುಟ್ಟಿದಂತಹ ನೀನು ಭೌಮವನ್ನು ಕಾಣಬೇಕಾಗಿತ್ತು. ಭೂಮಿ ಮತ್ತು ಭೂಮ ಸಂಬಂಧವೇ ನಿನ್ನ ಉತ್ಪತ್ತಿಗೆ ಕಾರಣ. ಆದರೆ ಜನಕ ಜನನೀಯರನ್ನು ನೀನು ಕಾಣಲಿಲ್ಲ. ಹುಟ್ಟಿದ ಮಗುವಿಗೆ ತಂದೆ ತಾಯಿಯೇ ಗೊತ್ತಿರದೇ ಇದ್ದರೆ ಆ ಮಗು ಅನಾಥ. ಲೋಕನಾಥ ಇದ್ದರೂ ಮಗು ಅನಾಥ. ಅನಾಥ ಪ್ರಜ್ಞೆಯಲ್ಲಿಯೇ ನೀನು ಬೆಳೆದವ. ಆದ್ದರಿಂದ ನಿನ್ನ ಆಯ್ಕೆಯಲ್ಲಿ ಸುರಾಸುರ ವಿಭಾಗವೇ ಇಲ್ಲದೆ ಹೋಯಿತು. ಯೋಗ್ಯತೆ ಇತ್ತು, ಯೋಗ ಇಲ್ಲ, ಹಾಗಾಯ್ತದು. ನಿನ್ನನ್ನು ಬೆಳೆಸುವವರು ಯಾರೂ ಇಲ್ಲ. ಹುಟ್ಟುವಾಗ ಶ್ಮಶಾನದ ಸ್ಪರ್ಶ ನಿನಗಾಯಿತು. ಯೋಚನೆ ಮಾಡು ಮಗ. ತಂದೆ, ಆಕಸ್ಮಿಕವಾಗಿ ಇಬ್ಬರು ದಂಪತಿಗಳು ಕಂಡರು, ಅವರು ನನ್ನ ತಂದೆ ತಾಯಿಗಳು ಅಂತ ನೀನು ಗ್ರಹಿಸಿದ್ದಲ್ಲ. ಯುಗ ಯುಗಾಂತರದ ಒಂದು ಕಾರಣ ಇದೆ. ಕಾರಣ ತಿಳಿದೇ ಇದ್ದರೆ ಈ ಕಾರ್ಯಪ್ರಪಂಚ ಅದು ಅನರ್ಥಕ, ಅದು ಸಾರ್ಥಕವಲ್ಲ, ಅದು ವ್ಯರ್ಥ. ಅದು ಕಾರಣ ತಿಳಿದರೆ ಕಾರ್ಯಪ್ರಪಂಚ ಇದ್ರೇನು ಇರದೇ ಇದ್ರೇನು ಎರಡೂ ಒಂದೇ. ಅದು ಆದ್ದರಿಂದ ಕಾರ್ಯಪ್ರಪಂಚದ ವಿಸ್ತಾರದಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡೆ. ಕಾರಣ ಗೊತ್ತಾಗಲಿಲ್ಲ. ಕಾರಣವನ್ನು ತಿಳಿಬೇಕು ಅಂತ ನೀನು ಯೋಚನೆ ಮಾಡ್ತಾ ಅದನ್ನೇ ನಿನ್ನ ಶೋಧನೆಯ ಪಥವಾಗಿಸಿಕೊಂಡೆ. ನೀನು ಹುಡುಕಿದ್ದು ತಡಕಿದ್ದು ನಿನ್ನ ಕಣ್ಣ ಮುಂದೆ ಈಗ ಅಡಸಿ ಬಂದಿದೆ. ಆದ್ದರಿಂದಲೇ ನಿನ್ನನ್ನು ನಾನು ನೆಚ್ಚುತ್ತಾ ಇದ್ದೇನೆ. ಯಾಕೆ ಕಾಣುವುದಕ್ಕೆ ನೀನು ಹೊರಟವ. ಪ್ರಾಗ್ಜ್ಯೋತಿಷ ಪೂರ್ವದ ಬೆಳಕು, ಅದನ್ನೇ ಯೋಚನೆ ಮಾಡುವುದು. ಬೆಳಕಿನ ಪೂರ್ವ ಅದು ಪ್ರಾಗ್ಜ್ಯೋತಿಷ. ಬೆಳಕಿನ ಪೂರ್ವ ಸ್ಥಿತಿಯಲ್ಲಿ ನೀನಿದ್ದಿ, ನಿನ್ನ ಮುಂದೆ ಈಗ ಬೆಳಕಿದೆ. ಈ ಬೆಳಕನ್ನು ಕಾಣುವುದೇ ನಿಜವಾದ. ಈಗ ನೀನು ಹಾಗಲ್ಲ, ಪರಾಗ್ ಜ್ಯೋತಿಷ. ಬೆಳಕಿನ ಮುಂದೆ ನೀನಿದ್ದಿ, ಬೆಳಕಿನ ಹಿಂದಿದ್ದರೆ ಕತ್ತಲೆ, ಘೋರವಾದ ಕತ್ತಲೆ. ಕತ್ತಲೆಯ ಯಾತನೆಯನ್ನು ಅನುಭವಿಸಿದ್ದು ಸಾಕೀಗ. ನೀನೀಗ ಬೆಳಕಿನ ಮುಂದಿದ್ದಿ, ಆದ್ದರಿಂದ ಇದು ಪ್ರಾಗ್ ಜ್ಯೋತಿಷ ಆಯಿತು. ಆದ್ದರಿಂದ ಮೆಚ್ಚುತ್ತಾ ಇದ್ದೇನೆ. ಬೆಳಕನ್ನು ಕಾಣುವುದಕ್ಕೆ ಹಾತೊರೆಯುವ ಜೀವಕ್ಕೆ ಬೆಳಕು ಕಂಡ್ರೆ ಅದು ಅತ್ಯಂತ ಅಭಿನಂದನೀಯವಾದ ವಿಷಯ. ಮಣ್ಣಿಗಾಗಿ ಸುವಸ್ತುಗಳಿಗಾಗಿ ಹೋರಾಟ ಮಾಡಿದೆ, ಎಲ್ಲ ಮಣ್ಣಾಗುವ ಬದುಕು. ಆದರೆ ನಿಜವಾಗಿ ಚೆನ್ನಾಗಿರುವುದು ಯಾವುದು ಅಂದರೆ ಚಿನ್ನ ಅಲ್ಲ ಮಗು, ಬೆಳಕು ಚಿನ್ಮಯ. ಚಿನ್ಮಯ ಸಿಕ್ಕಿದರೆ ಅದು ಚೆನ್ನು. ಆ ಚೆನ್ನು ಸಿಗುವ ಒಂದು ಯೋಗ ನಿನಗೆ ಬಂತಲ್ಲ. ನಿನ್ನ ಉತ್ಪತ್ತಿಗೆ ಯಾರ ಕಾರಣ, ಯಾರ್ಯಾರನ್ನೋ ಕೇಳಿದ್ದಿ, ಎಲ್ಲ ಒಗಟಾಗಿ ಉತ್ತರಿಸಿದರು. ಲೋಕದ ತಂದೆ ತಾಯಿಗಳು ಎಲ್ಲರ ಉತ್ಪತ್ತಿಗೆ ಕಾರಣ, ಆದರೆ ನನ್ನ ತಂದೆ ತಾಯಿಗಳು ಯಾರು? ನೀನು ಅದನ್ನು ಯೋಚನೆ ಮಾಡ್ತಾ ಇದ್ದಿ. ಹಿರಣ್ಯಾಕ್ಷನ ಸಂಹಾರ ಮಾಡಿದ ವರಾಹ ಬೆವರಿಟ್ಟಾಗ ಆ ಬೆವರು ಭೂಮಿಯ ಮೇಲೆ ಬಿತ್ತು, ಅದೇ ನಿನ್ನ ಉತ್ಪತ್ತಿಗೆ ಕಾರಣ ಆಯಿತು. ಆದ್ದರಿಂದ ನನಗೆ ಸಂಕೋಚ ಇಲ್ಲ. ಶ್ವೇತ ವರಾಹ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಬೆವರು ಬಿದ್ದ ಭೂಮಿ, ಆ ಭೂಮಿ ಬೇರೆ ಅಲ್ಲ. ಈ ನನ್ನ ಮಡದಿ ಸತ್ಯಭಾಮ ಬೇರೆ ಅಲ್ಲ. ಆದ್ದರಿಂದ ಭೂವ್ಯೋಮಗಳ ದಾಂಪತ್ಯದ ಫಲವಾಗಿ ಹುಟ್ಟಿದ ನೀನು. ವ್ಯಾಪಕವಾದ ಅರ್ಥದಲ್ಲಿ ನರ ಅಂದ್ರೆ ಅದೇ, ಭೂವ್ಯೋಮಗಳ ದಾಂಪತ್ಯದ ಫಲವಾಗಿ ಹುಟ್ಟಿದೆ. ವೇದ ಆದರೆ ಅದನ್ನು ಅಧಿಪ್ರಜಂ ಅಂತ ಒಂದು ಅಧಿಕರಣವಾಗಿ ಹೇಳ್ತದೆ. ಭೂವ್ಯೋಮ ಸಂಬಂಧವೇ ಎಲ್ಲ ಉತ್ಪತ್ತಿಗಳಿಗೆ ಕಾರಣ. ಜಗತ್ತಿನ ಈ ಸೃಷ್ಟಿ ವಿಸ್ತಾರಕ್ಕೆ ಕಾರಣವಾದ ಮೊದಲ ದಾಂಪತ್ಯ ಭೂವ್ಯೋಮ ದಾಂಪತ್ಯ.
ಅದರಿಂದಲೇ ಭೂ ಸಂಬಂಧದಿಂದ ನೀನು ಭೌಮನಾತೆ, ನಿನ್ನ ಮುಂದೆ ನಿಂತ ಭೂಮಾ ನಾನು, ಭೂಮಿ ಇವಳು. ಅದರಿಂದ ತಂದೆ ತಾಯಿಯರನ್ನ ಕಂಡಿಯಲ್ಲ. ಇದು ಬಹಳ ಸಾರ್ಥಕವಾದ ಕ್ಷಣ. ಆದರೆ ಮರಣ ಅಲ್ಲಿದೆ, ನಿನ್ನದು ಒಬ್ಬನದೇ ಮರಣ ಅಲ್ಲಪ್ಪ. ಹುಟ್ಟಿದ ಎಲ್ಲ ನರರ ಮರಣ ಇರುವುದು ಹುಟ್ಟಿನಲ್ಲಿಯೇ. ಹುಟ್ಟದೇ ಇದ್ದವರು ಸಾಯೋದಿಲ್ಲ, ಸಾಯುವವರೆಲ್ಲ ಹುಟ್ಟಿರ್ತಾರೆ. ಸಮೀಕರಣ ಮಾಡು. ಆದ್ದರಿಂದ ಹುಟ್ಟು ಅಂದರೆ ಸಾವು. ಆದರೆ ಹುಟ್ಟು ಸಾವುಗಳ ಮಧ್ಯದ ಈ ಬದುಕಿನಲ್ಲಿ ನಿಜವಾಗಿ ಆಲಂಬನೀಯವಾದದ್ದು ಯಾವುದು ಅಂತ ಕೇಳಿದರೆ ಪ್ರಾಗ್ ಜ್ಯೋತಿಷ. ಯೋಚನೆ ಮಾಡು, ಅದು ಪುರ. ಬೆಳಕಿನ ಹಿಂದೆ ಏನಿದೆ, ಬೆಳಕಿನ ಮುಂದೆ ಏನಿದೆ. ಆದರೆ ಈ ಹಿಂದೆ ಮುಂದೆ ಯೋಚನೆ ಮಾಡುವಾಗ ಉಳಿಯುವುದು ಯಾವುದು? ಬೆಳಕು ಮಾತ್ರ. ಅದೇ ಹುಟ್ಟಿನ ಸಾರ್ಥಕ್ಯ, ಅದೇ ಸಾವಿನ ಸಾರ್ಥಕ್ಯ. ಈ ಬದುಕೆಂಬ ವೃತ್ತಕ್ಕೆ ನರ ನರ ಕಪಾಲದಲ್ಲಿ ಒಂದು ಅದ್ಭುತವಾದ ಚಿತ್ರ ಕೊಟ್ಟನಲ್ಲ, ಅದು ಅಭಿನಂದನೀಯವಾದ ವಿಷಯ. ಈ ಪ್ರಸಂಗ ಪರಮಾರ್ಥದ ಪ್ರಸಂಗ ಅಂತ ಮಾಡಿಬಿಟ್ಟಿಯಲ್ಲ, ಮೆಚ್ಚಿದ್ದೇನೆ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳು. ಶ್ರೀಹರಿ ಪೂರೈಸಿಕೊಡ್ತೇನೆ. ಹರಿಯೇ ನಿನ್ನಯ ದಿವ್ಯ ಚರಣ ವೀಕ್ಷಿಸಿದ ಮೇಲೆ, ಹರಿಯೇ ನಿನ್ನಯ ದಿವ್ಯ ಚರಣ ವೀಕ್ಷಿಸಿದ ಮೇಲಿರುತಿಗುದೇ ಬಯಲಾಸೆ ಮನದೆ, ಇರುತಿಗುದೇ ಬಯಲಾಸೆ ಮನದೆ. ನಿರತ ವೆನ್ನಯ ಬೆಸರು ಧರೆಯೊಳಗೆ ಮೆರೆವಲ್ತೆ, ನಿರತ ವೆನ್ನಯ ಬೆಸರು ಧರೆಯೊಳಗೆ ಮೆರೆವಂತೆ, ಇರಿಸುತ್ತ ಕರುಣವನ್ನು ಮುದದಿ, ಇರಿಸುತ್ತ ಕರುಣವನ್ನು ಮುದದಿ, ನಿರತ ವೆನ್ನಯ ಬೆಸರು ಧರೆಯೊಳಗೆ ಮೆರೆವಂತೆ, ಇರಿಸುತ್ತ ಕರುಣವನು ಮುದದೇ. ತಪ್ಪು ಮಾಡಿದೆ ದೇವ, ಗುರುಗಳು ಸತ್ಯವನ್ನೇ ಆಡಿದ್ರು. ಭೂವ್ಯೋಮ ಮಾತಾಪಿತೃಗಳು, ನನಗದು ಸಾಕಾಗಲಿಲ್ಲ. ಆದ್ದರಿಂದ ನನ್ನ ಮುಂದಿನ ಪ್ರಯತ್ನ, ಸರಿಯಾದ ಬೆಳಕಿದ್ರೆ ಕಾಣಬಲ್ಲೆ ಅಂತ ಪ್ರಾಗ್ಜ್ಯೋತಿಷವನ್ನು ಸ್ಥಾಪಿಸಿದೆ. ಸರಿ, ಆದರೆ ಒಂದು ವಾಸ್ತವ ನನ್ನ ಮನಸ್ಸಿಗೆ ಉಳಿಯದೆ ಹೋಯಿತು. ಬೆಳಕಿನ ಮಧ್ಯದಲ್ಲೇ ನಿಂತುಕೊಂಡ್ರೆ ಆ ಬೆಳಕಿನ ಸೀಮೆಯನ್ನಷ್ಟು ಮಾತ್ರ ನೋಡಬಹುದು, ಅದರಿಂದ ಆ ಕಡೆಗೋ ಈ ಕಡೆಗೋ ಮೇಲೋ ಕೆಳಗೋ ನೋಡುವುದಕ್ಕಾಗುವುದಿಲ್ಲ. ಮಗು, ಕಾಣುವ ಕಣ್ಣೆಂಬ ಬೆಳಕಿಗೆ ಬೆಳಕು ಸಹಕಾರಿಯಾಗಿರಬೇಕು. ಬೆಳಕನ್ನೇ ಕಣ್ಣು ನೋಡಿದರೆ ಅದೊಂದು ಬಗೆಯ ಕತ್ತಲೆಗೆ. ಅದು ನನಗಾದದ್ದು ಹಾಗೆಯೇ. ಹೌದು, ಆದ್ದರಿಂದಲೇ ನಾನು ಹಿಡಿದಂತಹ ದಾರಿ ಸರಿಯಾದ ದಾರಿ ಆಗಲಿಲ್ಲ. ಒಳ್ಳೆಯ ಗುರಿಯಾದರೂ ದಾರಿ ತಪ್ಪಿದ ಮಗನಾದೆ ನೀನು. ಹೌದು ತಂದೆ, ಆದರೆ ಆ ದಾರಿ ತಪ್ಪಿದ ಮಗ ಕೊನೆಗೂ ಗಮ್ಯಸ್ಥಾನವನ್ನು ಮುಟ್ಟಿದನಲ್ಲ ಎನ್ನುವಲ್ಲಿ ಸಂತೋಷ ಇದೆ. ತಪ್ಪು ಮಾಡಿದವನಿಗೆ ತಪ್ಪು ಅರ್ಥ ಆದರೆ ಅದು ಒಪ್ಪು. ಅರ್ಥಶಾಸ್ತ್ರ ಹಾಗೂ ಹೇಳುತ್ತದೆಯಲ್ಲ, ದಾರಿ ಯಾವುದೂ ಆದೀತು, ಮುಟ್ಟಬೇಕಾದಂತಹ ಸ್ಥಾನವನ್ನು ಮುಟ್ಟಿದ್ರೆ ಸಾಕು. ಆದರೆ ವಸಿಷ್ಠ ನೀತಿ, ನನ್ನ ಆರಂಭದ ಗುರುಗಳು ಅವರೇ, ಅವರ ನೀತಿಯಂತೆ ಗುರಿ ಶುದ್ಧವಾಗಿದ್ದರೆ ಸಾಲದು, ಮಾರ್ಗವೂ ಶುದ್ಧವಾಗಿರಬೇಕು. ಆದರೆ ಶುಕ್ರ ನೀತಿ, ಮಾರ್ಗ ಯಾವುದೇ ಆದರೂ ಮತ್ತದನ್ನು ಶುದ್ಧ ಮಾಡಿಕೊಳ್ಳುವುದಕ್ಕಾಗುತ್ತದಲ್ಲ, ಯಾಕಂದರೆ ಆ ಗುರಿಯಲ್ಲಿ ಅಮೃತವೇ ಉಂಟು ಅಂತಾದರೆ. ನನ್ನ ಗುರಿಯೂ ಅದೇ, ಕೊನೆಗೂ ನಾನು ಬಂದು ಸೇರಿದ್ದು ಅಮೃತ ಪಾದಕ್ಕೆ ಹೌದಷ್ಟೇ. ಸರಿ, ಆದ್ದರಿಂದ ಇನ್ನು ನಾನು ಯಾವ ದಾರಿಯಲ್ಲಿ ನಡೆದೆ ಎನ್ನುವುದು ಮುಖ್ಯವಾಗುವುದಿಲ್ಲ. ಅಮೃತ ಪ್ರಸಾದವನ್ನು ಕೊಡುವುದಕ್ಕೆ ಸಿದ್ಧರಾಗಿ ನಾನು ನಿಮಗೆ ಜನಿಸಿದಂತಹ ಮಗ ಎನ್ನುವುದನ್ನು ಅರ್ಥೈಸಿಕೊಂಡು ಕೈ ಮುಗಿದ ವೇಳೆಯಲ್ಲಿ ಆ ಪಿತೃವಾತ್ಸಲ್ಯ ಮಾತೃವಾತ್ಸಲ್ಯವನ್ನೇ ನನ್ನ ಮುಂಭಾಗದಲ್ಲಿ ಪ್ರಕಟಿಸ್ತಾ ನನ್ನನ್ನು ಮೆಚ್ಚಿಕೊಂಡು
ವರಪ್ರಸಾದವನ್ನು ಪ್ರತ್ಯೇಕವಾಗಿ ಕೊಡ್ತೇನೆ ಅಂತ ಹೇಳ್ತೀಯಲ್ಲ, ಯಾವ ವರಸ್ವಾಮಿ ಈ ಹೊತ್ತಿನಲ್ಲಿ ಕೇಳಲಿ? ನಿನ್ನನ್ನು ಕಂಡ ಮೇಲೆ ಮತ್ತಿನ್ನೊಂದು ಭಯಕ್ಕೆ ಓರ್ವನಲ್ಲಿ ಉಳಿಯುವುದಕ್ಕೆ ಸಾಧ್ಯವೇ? ಪರಂಜ್ಯೋತಿಯನ್ನೇ ದರ್ಶನ ಮಾಡಿದ ಮೇಲೆ ಮತ್ತೆ ಲೋಕದಲ್ಲಿ ಇನ್ನಾವ ಬೆಳಕನ್ನು ಬಯಸ್ತಾನೆ ಅವ. ಮಗು, ಎಲ್ಲ ಆಸೆಗಳೂ ಕತ್ತರಿಸಿ ಹೋದವು. ಅದೇ ಪಾಶಗಳ ರೀತಿಯಲ್ಲಿ ಬಂಧಿಸ್ತಾ ಇದ್ದದ್ದು. ಒಂದರ್ಥದಲ್ಲಿ ಅವುಗಳನ್ನು ಕತ್ತರಿಸಿದವನು ನೀನೇ ಇದ್ದಿ. ಅಂದರೆ ನಾನು ನಿಮ್ಮನ್ನು ಕಾಣುವುದಕ್ಕೆ ಮೊದಲೇ ನೀವು ನನ್ನನ್ನು ಕಂಡಿದ್ದೀರಿ. ಆದರೂ ಇಷ್ಟು ತಡ ಮಾಡಿದ್ರಲ್ಲ ಅಂತ ಈಗ ಕಾಣ್ತಾ ಉಂಟು. ಇನ್ಯಾವ ಆಸೆಯೂ ಇಲ್ಲ. ಹಾಗಾದ್ರೆ ಮರಣ ಎಂತಹ ಮರಣ? ಮತ್ತೆ ಬಾರದಿರುವ ಮರಣ. ಸಾಮಾನ್ಯವಾಗಿ ಪದೇ ಪದೇ ಅದೇ ಮತ್ತೆ ಮತ್ತೆ ಅಲ್ವೇ? ಅದು ಬೇಡ, ಆದ್ದರಿಂದಲೇ ಮಹಾಮರಣ ಎನ್ನುವ ಹಾಗೆ ವ್ಯಾಖ್ಯಾನಿಸಿದರು. ಅದನ್ನು ಕೊಟ್ಟೇಂತಾದರೆ ಮತ್ತೆ ನಾನು ಏನು ಆ ಬೆಳಕಿನಲ್ಲೇ ಒಂದಾಗಿ ಇರಬಲ್ಲೆ? ಅದನ್ನೇ ಅನುಗ್ರಹಿಸು ಸ್ವಾಮಿ. ಆದರೆ ಜೊತೆಗೆ ನೀನೇ ಹೇಳಿದೆಯಲ್ಲ, ಒಂದು ಮಹಾಪ್ರಸಂಗವನ್ನೇ ನೀನು ಉಂಟು ಮಾಡಿದೆ ಎನ್ನುವ ಹಾಗೆ. ಪ್ರಸಂಗಕ್ಕೆ ಕಾರಣಕರ್ತರೂ ನೀವೇ ಅಂತಾದ ಮೇಲೆ ಅಂತಹ ಒಂದನ್ನು ಹುಟ್ಟುಹಾಕುವಲ್ಲಿಯೂ ಯಾವುದೋ ಒಂದು ಉದ್ದೇಶ ನಿಮಗೂ ಇರಬಹುದಲ್ಲ. ಅದು ಲೋಕಕ್ಕೆ ಸಂದೇಶ ಮೂಲಕವಾಗಿ ಸಂದೇಶವಾಗಿಯೂ ಸಾಗಬೇಕು. ಅದಕ್ಕೋಸ್ಕರ ಈ ಇತಿಹಾಸ ಉಳಿಬೇಕು, ಇರುವಂತೆಯೇ ಉಳಿಬೇಕು, ನರಕನನ್ನು ನೆನಪಿಸಿಕೊಳ್ಬೇಕು, ಆ ಮೂಲಕವಾಗಿ ನಿಮ್ಮ ಅನುಗ್ರಹವನ್ನು ಪಡೆಯುವಂತಾಗಬೇಕು. ಸ್ವಾಮಿ, ಈ ದಿವಸ ನಾನು ಯುದ್ಧಕ್ಕೆ ಬಂದಾಗ ಜ್ಯೋತಿಷರಲ್ಲಿ ಕೇಳಿಯೇ ಹೊರಟಮ. ಬಂದಿದ್ದೀರಿ, ಆದರೆ ಅಷ್ಟು ಒಳ್ಳೆ ತಿಥಿ ಅಲ್ಲ ನಿನಗೆ ಅಂತ ಹೇಳಿದರು. ಆದರೆ ಒಳ್ಳೆದಾಯ್ತಲ್ಲ ಅಂತ ನನಗೆ ಕಾಣ್ತದೆ. ತ್ರಯೋದಶಿ ತಿಥಿ ಅಮಾವಾಸ್ಯೆಯ ಎದುರ್ಪಿನಲ್ಲಿ ಯಾವ ಒಳ್ಳೆ ಕೆಲಸಕ್ಕೂ ಹೊರಡಬಾರದು ಅಂತ ನಮ್ಮ ಆಡು ಭಾಷೆಯಲ್ಲಿ ಒಂದು ಮಾತಿದೆ. ನಾಳೆ ನಾಡಿದ್ದು ಅಮಾವಾಸ್ಯೆ ಅಲ್ಲ, ನಾಡಿದ್ದೇನು, ಇದೀಗ ಮಧ್ಯರಾತ್ರಿ ಎರಡನೇ ಜಾವವು ಮುಗಿದು ಆ ಕಡೆಯಲ್ಲಿ ಪೂರ್ವದ ಬೆಳಕಿನ ಸೂಚನೆ ಕಾಣ್ತಾ ಉಂಟು. ಪೂರ್ವದ ಬೆಳಕು ಪ್ರಾಗ್ ಜ್ಯೋತಿಷ ಅದು ಅನುಭವಕ್ಕೆ ಬರ್ತಾ ಉಂಟು. ಅರುಣೋದಯದ ಹೌದು ಸನ್ನಿಹಿತ ಕಾಲ. ಈ ಸಮಯದಲ್ಲಿ ನನಗೆ ಆ ಸಾವು ಬರಲಿ. ಒಂದು ಕೊಳೆ ಈ ಲೋಕ ಕಂಟಿದ್ದು ನರಕನ ರೂಪದಲ್ಲಿ ಅದು ಕಳೆದು ಹೋಗಲಿ. ಪಾಪದ ಸಂಕೇತವಾಗಿಯೇ ಬೆಳೆದೆ. ಪಾಪ ಎನ್ನುವುದೇ ಕಿಲ್ಬಿಷ, ಕಿಲ್ಬಿಷವನ್ನು ತೊಳೆಯುವುದೇ ಅಲ್ವೇ ಪ್ರತಿನಿತ್ಯವೂ ಮನುಷ್ಯನ ಕರ್ಮವಾಗಬೇಕಾದ್ದು. ಹಾಗಾದರೆ ಹೇಗೆ ತೊಳಿಬೇಕು? ಚೆನ್ನಾಗಿ ತೊಳಿಬೇಕು, ಎಣ್ಣೆ ಹಚ್ಚಿ ಉಚ್ಚಿ ತೊಳಿಬೇಕು. ಅಶ್ವಯುಜ ಮಾಸದ ತ್ರಯೋದಶಿ ರಾತ್ರಿ ಚತುರ್ದಶಿಯ ಬೆಳಗಿನ ಜಾವದಲ್ಲಿ ಕೌಟುಂಬಿಕವಾಗಿ ನನ್ನ ಜನ್ಮಕ್ಕೆ ಕಾರಣರಾದವರು ನೀವೇ ಹೌದಾದರೆ, ತಂದೆ ತಾಯಿಗೆ ಸೂತಕಾಂತ ತನ್ನ ಮಗನ ಸಾವಿನ ಕಾರಣವಾಗಿ ಬಂದೀತಲ್ವೇ, ಅದಕ್ಕೆ ಕಳೆಯುವುದಕ್ಕೊಂದು ಎಣ್ಣೆ ನೀರಿನ ಸ್ನಾನ ನೀವೂ ಮಾಡಿ. ಆ ನಂತರ ಪ್ರತಿ ವರ್ಷವೂ ಈ ದಿವಸ ಲೋಕದ ಮಂದಿ ಆ ಮಹಾಮಜ್ಜನವನ್ನು ಮಾಡುವಂತಾಗಲಿ. ಆ ಮೂಲಕ ನರಕನ ಕಥೆಯನ್ನು ತಿಳಿದು ಆ ನರಕ ಬಾರದಿರುವಂತೆ, ನರಕ ದೂರರಾಗುವಂತೆ ಅಹರ್ನಿಶಿಯೂ ರುಜುಕರ್ಮಗಳನ್ನೇ ಮಾಡುತ್ತಾ ಸನ್ಮಾರ್ಗದಲ್ಲಿ ಸಾಗುವಂತಾಗಲಿ. ನೀವು ಮನಸ್ಸು ಮಾಡಿದರೆ ಇಷ್ಟನ್ನು ಅನುಗ್ರಹಿಸಿ ನನಗೆ ಕೊನೆಯನ್ನು ಕಾಣಿಸಿ ದೇವರೇ. ತಥಾಸ್ತು. ಜಯ 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 ಜಯ. ವಸುಮತಿ ಬಾಲಗನಿಗೆ ಸುರರಿಪು ಬಹುಮಾ ಸುರಗೆ ಸಂತಸತಿ ದಿಗ್ಗಜ ಸುಪ್ರತೀಕವನಿತ್ತು ವಿನಯದಲ್ಲಿ. ಸ್ವಾಮಿ ಸತ್ಯಭಾಮ, ಅಲ್ಲ ನನ್ನ ಹೆಸರು ಕರೆದ್ರೆ ಸಾಲದು, ಸತ್ಯ ಹೇಳಬೇಕು ನೀವು. ಅಲ್ಲ ನಿನ್ನ ಅಲ್ಲ, ನಾನಿಲ್ಲದೆ ಅವ ಸಾಯುವುದಿಲ್ಲ ಅಂತ ನಿಮಗೆ ಗೊತ್ತಿದ್ದೆ, ನೀವು ಬರುವುದು ಬೇಡ ಅಂತ ಹೇಳಿದ್ದ. ಅಲ್ಲ ಬೇಡ ಅಂತ ಹೇಳಿದ್ರೆ ನೀನು ಮಾಡ್ತೀಯ ಅಂತ ನನಗೆ ಗೊತ್ತು.
ನೀನು ಬಾ ಅಂದ್ರೆ ನಾನು ಬರುವುದಿಲ್ಲ ಅಂತ ಹಠ ಮಾಡಿದರೆ ಈ ಕೆಲಸ ಆಗ್ತಿತ್ತು. ಭವಿಷ್ಯಕ್ಕಿದೊಂದು ಸೂತ್ರವಾಕ್ಯ ಅಂತ ಸ್ವೀಕರಿಸ್ತೇನೆ. ನೀವು ಬೇಡ ಅಂತ ಹೇಳಿದ್ದೆಲ್ಲ ಮಾಡ್ತಾ ಸಾಕುತ್ತೇನೆ ಹಾಗಾದರೆ. ಅಲ್ಲ ಅದು ಒಳ್ಳೇದು, ಅದು ಆದರೆ ನನಗೆ ಆ ಎಚ್ಚರ ಇರಬೇಕು. ನೀನು ಏನು ಮಾಡಬೇಕು ಅದನ್ನು ಬೇಡ ಅಂತ ನಾನು ಮೊದಲು ಹೇಳೋದು ನೆನಪಿರಬೇಕು. ಆದರೆ ಹೌದಾ ಸ್ವಾಮಿ? ಹೌದೇ. ಆದರೆ ಒಂದು ಶರಣು ಆಗಲಿ, ಏನು ಮಾಡೋದು, ಒಬ್ಬ ಚಿತ್ರಗಾರ ಇದ್ದರೆ ಬರಸು ಇಡ್ತಿದ್ದೆ ನಾನು. ಶರಣು ಅಂತ ನೀನು ಕೈ ಮುಗಿದ್ದು ಇಲ್ಲದೇ ಇದ್ರೆ ಹತ್ತಾರು ಸಾರಿ ನಾನೇ. ಯಾವ ಚಿತ್ರಗಾರನ ಹಂಗೂ ಇಲ್ಲ ಸ್ವಾಮಿ. ಹೌದು, ಪಾದಕಾನತನಾದಂತಹ ಆ ಮಗು ನೋಡಿದ್ಯಾ, ಅವ ಯಾಚನೆ ಮಾಡ್ತಾ ಇರುವ ಚಿತ್ರ. ಹೌದು, ಅವ ಯಾಚಿಸ್ತಾ ಇರುವಾಗ ಸ್ಮೇರಮುಖಿಯಾಗಿ ನೀವು ಅದನ್ನು ಆನಂದಿಸಿ ಆಸ್ವಾದಿಸ್ತಾ ಆಲಿಸಿದ ದೃಶ್ಯ ಇಲ್ಲಿ ಸ್ಥಿರವಾಗಿ ಸ್ಥಾಪಿತ ಆಗಿ ಆಯಿತು. ಭಾಮ ಹಡಿಯಲಿಲ್ಲ ಪಡೆಯಲಿಲ್ಲ, ಆದರೆ ಎಂಥ ಮಗು ನೋಡು ಸಿಕ್ಕಿತು ಅಂತ. ಹೌದಾ? ಅದಕ್ಕೆ ಹೇಳೋದು, ಮಕ್ಕಳು ಹುಟ್ಟಿದರೆ ಇಂಥ ಮಕ್ಕಳು ಹುಟ್ಟಬೇಕು, ಅಥವಾ ಹುಟ್ಟಿದ ಮಕ್ಕಳು ಹೀಗಾಗಬೇಕು ಅಂತ. ನರ ಬೇರೆಯಲ್ಲ, ನರಕ ಬೇರೆಯಲ್ಲ, ಒಂದು ಅರ್ಥದಲ್ಲಿ ಇದು ಸಾವಧಾನವಾಗಿ ಗ್ರಹಿಸಬೇಕು. ನರ ಅವಿವೇಕಿಯಾದರೆ ಅವನೇ ನರಕ. ನರಕ ಅಂತ ಬೇರೆ ಯಾವುದೋ ಒಂದು ಲೋಕ ನೋಡಬೇಕಾದಿಲ್ಲ. ಆದರೆ ವಿವೇಕಿಯಾದರೆ ಅವನು ನರನಾಗಿ ಪ್ರಾಗ್ಜ್ಯೋತಿಷ ಪುರಾಧಿಪತಿಯಾಗ್ತಾರೆ. ಹೌದಾ? ಆದ್ದರಿಂದ ಸ್ವರ್ಗ ಮತ್ತು ನರಕಗಳು ಅಂಗೈ ತುದಿಯಲ್ಲಿವೆ ಅನ್ನೋದನ್ನು ತೋರಿಸಿಬಿಟ್ಟನಲ್ಲೇ ಅವನು. ಪುರಪ್ರವೇಶ ಮಾಡಿದ್ದೇವೆ, ಸೆರೆಮನೆಯಲ್ಲಿರುವಂತಹ 16,000 ಹದಿಹರೆಯದ ಹೆಣ್ಣು ಮಕ್ಕಳನ್ನು ಎಲ್ಲರೂ ಬಂದರು, ನಿಮಗೆ ಅನತಮಸ್ತಕರಾದರು, ನಮಸ್ಕಾರ ಮಾಡ್ತಾ ಇದ್ದಾರೆ, ಕಂಬನಿಯನ್ನು ಸುರಿಸ್ತಾ ಇದ್ದಾರೆ ಅವರು. ಹೌದಾ? ಅವರೆಲ್ಲರೂ ಸುರಿಸಿದ ಕಂಬನಿಯೇ ಹೊಳೆ ಆಗ್ತದೇನೋ ಅಂತ ಕಾಣ್ತಾ ಉಂಟು. ನಾವೆಲ್ಲ ಅನಾಥೆಯರಾದರು, ನಮ್ಮನ್ನು ಯಾರು ನೋಡ್ತಾರೆ? ತಂದೆ ತಾಯಿಗಳಿಂದ ತಪ್ಪಿಸಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನೆ ಸ್ವಾಮಿ. ಸ್ವಾಮಿ ಸೆರೆಯಲ್ಲಿ ಇಟ್ಟಿದ್ದಾನೆ, ಇವರಿಗೆ ಏನು ಮಾಡೋದೀಗ? ಅದೇ ಯೋಚನೆ ಮಾಡೋದು. 16,000 ಅನಾಥ ಹೆಣ್ಣು ಮಕ್ಕಳಿಗೆ ಒಂದು ಗತಿ ಆಗಬೇಕಾ ಬೇಡವಾ? ಆಶ್ರಯ ಬೇಕಲ್ಲ, ಏನು ಮಾಡೋದು? ನಿನ್ನೇ ಕೇಳ್ತೇನೆ, ನೀನು ಹೇಳಿದಾಗೆ ನಾನು ಮಾಡೋದು. ಹೊರಡುವಾಗ ಅತ್ಯಂತ ನೀಚ ತುಚ್ಛ ಅಂತ ಕಂಡಿತ್ತು, ನರಕದ ಚಾರಿತ್ರ್ಯ ಕೇಳಿ. ಹೌದು, ಈಗ ಅವ ಮಾತಾಡಿದ್ದನ್ನು ನೀವು ಮಾತಾಡಿದ್ದನ್ನು ಕೇಳಿದ ಮೇಲೆ ನನಗೆ ಅನಿಸಿದ್ದನ್ನು ಪ್ರಾಮಾಣಿಕವಾಗಿ ಹೇಳೋ. ಹೇಳು ಹೇಳು. ಮದುವೆ ಆಗದಿದ್ದರೂ 16,000 ಮಂದಿಯನ್ನು ಮದುವೆ ಆಗುತ್ತೇನೆ ಅಂತ ಭಾವ ಹುಟ್ಟಿಸಿ ಅವ ಸೆರೆಮನೆಯಲ್ಲಿ ಇಟ್ಟಿದ್ದಾನಾದರೆ, ಬಹುಶಃ ನಾವು ಬಾರದಿದ್ದರೆ, ಅವನಿಗೆ ತಾಯಿ ಸಿಕ್ಕದಿದ್ದರೆ ಇದು 16,00,000 ಆದರೂ ಆಗುತ್ತಿತ್ತು. ಹೌದು, ತಾನು ಮದುವೆ ಆಗುವುದಕ್ಕೆ ಹುಡುಕಿದ ಹೆಣ್ಣು ಮಕ್ಕಳಲ್ಲಿ ತಾಯಿ ಇದ್ದರೆ ಅವಳು ಹೇಳಿ ಆಳು ಅಂತ ಬಹುಶಃ ಮಗುವಿಗೆ ಒಂದು ಬಯಕೆ ಇತ್ತೋ ಏನೋ. ಆದ್ದರಿಂದಲೇ ತಂದ, ಮದುವೆ ಆಗಲಿಲ್ಲ, ಸೆರೆಗಿಕ್ಕಿದ. ಅವ ನಿಮ್ಮನ್ನು ತಂದೆ ಅಂತ ಕರೆದ. ಅಷ್ಟು ಮಂದಿಯಲ್ಲಿ ಅವ ಹುಡುಕಿದ್ದು ನನ್ನನ್ನೇ ಆದರೆ, ಆದ್ದರಿಂದ ತಾಯಿಯನ್ನೇ ಹುಡುಕಿದ ಅಂತ ಆದರೆ ಏನು ಮಾಡ್ತೀರಿ? ಎಲ್ಲ ಎಲ್ಲಾದರೂ ಕಳಿಸೋದು ಹೇಗೆ ಅಂತ. ನಮ್ಮ ಮನೆಗೆ ಕರ್ಕೊಂಡು ಹೋಗೋದು ಬೇಡ. ಹೌದಾ? ಅಲ್ಲ, ನಾನು ಬೇಡ ಅಂದ್ರೆ ನೀನು ಬೇಕು ಅಂತ ಹೇಳ್ತೀನಿ. ನನಗೆ ಅರ್ಥ ಆಗಿದೆ, ನೀವು ಅದಕ್ಕೆ ಪುನಃ ವ್ಯಾಖ್ಯಾನ ಮಾಡುವುದು ಎಂತ. ಆದರೆ ಒಂದು ಹೇಳ, ದ್ವಾರಕೆಯಲ್ಲಿ ತುಂಬ ದ್ವಾರಗಳನ್ನು ನಿರ್ಮಿಸಿದ್ದೀರಿ, ಮನೆ ಕಟ್ಟಿದ್ದು ಕಡಿಮೆ. ಹೊರಗಿನಿಂದ ಬರುವವರಿಗೆಲ್ಲ ತೆರೆದ ದ್ವಾರಗಳದು. ಹೌದು, ಆದರೆ ನಿಮ್ಮ ಮನೋಮಂದಿರದ ಒಳಹೊಕ್ಕ ನನಗೆ ಗೊತ್ತುಂಟು. ಅಲ್ಲಿಂದ ನಾವಾಗಿ ಬಾಗಿಲು ನಿರ್ಮಿಸಿಕೊಂಡು ಹೊರ ಹೋಗಬೇಕಲ್ಲದೆ ನೀವು ಹೊರ ಹೋಗುವ ದ್ವಾರ ಇಡಲೇ ಇಲ್ಲ. ಒಳ ಸೇರಿದ ನನಗೆ ಹೊರ ಸರಿಯುವ ಭೀತಿ ಇಲ್ಲವಾದ್ದರಿಂದ ಎಷ್ಟು ಮಂದಿ ಸರಿದು ಬಂದರೂ ನನಗಾವ ಆಕ್ಷೇಪವೂ ಇಲ್ಲ. ಹೌದಾ? ಆದ್ದರಿಂದ ನಿನ್ನ ಹೃದಯ ದ್ವಾರಕ್ಕೆ, ನನ್ನ ಹೃದಯ ದ್ವಾರಕ್ಕೆ, ಹೊರಗಡೆಯಿಂದ ಎಲ್ಲ ಹೃದಯಕ್ಕೆ ಬರಬಹುದು, ಹೃದಯದಿಂದ ಯಾವುದು ಹೊರಕ್ಕೆ ಹೋಗೋದಿಲ್ಲ. ಆದ್ದರಿಂದ ಹೃದಯವೆಂಬ ದ್ವಾರಕೆಗೆ 16,000 ರಾಜಕುಮಾರಿಯರು ಬರಲಿ. ಅವರು ಸಂತಸದಿಂದ ದುಃಖಾಶ್ರುಗಳನ್ನು ಸುರಿಸ್ತಾ ಇದ್ದವರು ಮತ್ತೆ ಕಣ್ಣೀರು ಹಾಕ್ತಾ ಇದ್ದಾರೆ. ಸಾಯಂಕಾಲ ಚತುರ್ದಶಿ, ಅಭ್ಯಂಗಸ್ಥಾನ ಮಾಡಬಾರದು, ಆದರೂ ನಾನು ಹೇಳ್ತೇನೆ ಅಭ್ಯಂಗಸ್ಥಾನ ಮಾಡಿ. ಯಾಕೆಂದರೆ
ಶಾಸ್ತ್ರ ಇಲ್ಲಿ ಅಂಟುವುದಿಲ್ಲ, ಶಾಸ್ತ್ರಕ್ಕೆ ಇದು ಅತೀತವಾದದ್ದು. ಸರಿ, ಹೌದಾ? ನರಕನ ಸೂನು ಹೌದು ಭಗದತ್ತ ಅಂತ ಹೆಸರು ಹೇಳಿದರು. ಹೌದು, ಬಂದು ಮುಂದೇನು ಅಂತ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಅನತಮಸ್ತಕನಾಗಿದ್ದಾನೆ. ಅವನಿಗೆ ರಾಜ್ಯಾಧಿಕಾರವನ್ನು ಕೊಟ್ಟ ಹಾಗಾಯಿತು. ಎಲ್ಲ ಹೊಂದಿಯೂ ಯಾವುದನ್ನು ಇಟ್ಟುಕೊಳ್ಳದೆ ಬಿಟ್ಟು ಕೊಡ್ತಾ ಇರುವ ನಿಮ್ಮಲ್ಲಿ ನನಗೀಗ ಹೆಮ್ಮೆ ಹೆಚ್ಚಾಗ್ತಾ ಇದೆ. ಹೌದಾ? ಹೊಂದಿದ ಮೇಲೆ ಇಟ್ಟುಕೊಂಡದ್ದು ನಮ್ಮನ್ನು ಮಾತ್ರ ಅಲ್ವಾ ನೀವು ಅಂತ, ಮತ್ತೆಲ್ಲ ಬಿಟ್ಟು ಕೊಡ್ತಾ ಇದ್ದೀರಲ್ಲ. ಆನೆ ಕೊಡುವ ಅಂತ. ಹಾ, ಆನೆ ಕೊಡುವ? ಆನೆ ಕೊಡುವ ಅಂದ್ರೆ ಅದು ಸುಪ್ರತೀಕ ಅಂತ ಬಹಳ ಪ್ರಸಿದ್ಧವಾದ ಒಂದು ಆನೆ ಇತ್ತು. ಹೌದು, ಅದನ್ನೇ ಅವರಿಗೆ ಕೊಟ್ಟು ಅವನನ್ನು ಸುರಕ್ಷಿತವಾಗಿಡೋದು. ಕುಸಿದ ಅವನು ಎತ್ತರಿಸಲ್ಪಡುವುದಕ್ಕೆ ಹೇತುವಾಗಬಹುದಾದ ಉಪಾಧಿಯೊಂದನ್ನು ಕಲ್ಪಿಸಿಕೊಟ್ಟೆ. ಅವನು ವಶೀಕರಿಸಿದ ಸುವಸ್ತುಗಳೆಲ್ಲ ಬಂತು. ಈಗ ಇದನ್ನಿಟ್ಟುಕೊಂಡು ನಮ್ಮ ಕರ್ತವ್ಯದ ಕಕ್ಷೆ ಎಷ್ಟು ದೊಡ್ಡದು, ಈಗ ಅವನಿಗೆ ತಲುಪಿಸಬೇಕಲ್ಲ. ನೀವು ಹೋಗುವಾಗ ನಾನೇ ಇರ್ತೇನೆ. ಅಲ್ಲ, ಈಗ ನೀನು ಮುಂದೆ ಕೂತ್ಕೊಂಡಿದ್ದೀನಿ, ನನಗೆ ಗೊತ್ತಾಯ್ತು. ಅಲ್ಲ, ನಾ ಮುಂದೆ ಬರುವಾಗ ಹಿಂದೆ ಕುಳಿತು. ಇಲ್ಲ ಇಲ್ಲ, ಈಗ ನಾನು ಹಿಂದೆ ಅದು ಆತರದಲ್ಲಿ ಆಗಿ ಹೋದದ್ದು. ನನಗೆ ಮುಂದುವರಿಯುವ ಬಯಕೆಯಲ್ಲ, ಹಿಂದೆ ಕುಳಿತುಕೊಂಡು ನೀವೇ ಮುಂದೆ. ಹಾಗಿದ್ರೆ ಸ್ವರ್ಗದ ಸಾಗೋಣ, ಸಾಗೋಣ. ಸೋಮ ಸೂರ್ಯ ಕೋಟಿ ಭಾಸ ಕೋಮಲಾಂಗ ನಿಲ್ಲ, ಸೋಮ ಸೂರ್ಯ ಕೋಟಿ ಭಾಸ ಕೋಮಲಾಂಗ ನಿಲ್ಲ, ಪಾದ ತಾಮರಸ ಕೃಪೆಯು ಸುಕ್ಷೇಮವಾದುದು, ಸುಕ್ಷೇಮವಾದುದು. ಸ್ವಾಮಿ ದ್ರೋಹಿಯಾದ ದುಷ್ಟ ಭೌಮ ಮುಂತಾದ ಸುರರು ನಿರ್ನಾಮವಾದರಿದನು ಸುತ್ರಮ ತೋಷದೆ. ಶ್ರೀಕೃಷ್ಣ ದೇವರಾಜ ಚರಣಾರವಿಂದಗಳಲ್ಲಿ ಆನತಮಸ್ತಕನಾಗಿದ್ದೇನೆ. ಹೇಳಪ್ಪ ಹೇಳಿ, ಯಾಕೆ ಈ ಉಪಚಾರ ಇಲ್ಲ? ನಾನು ಒಳಗೆ ಬಂದಾಯ್ತಲ್ಲ. ಇಬ್ಬರೂ ಬಂದಿದ್ದೀರಿ? ನಾವಿಬ್ಬರೂ ಬಂದಿದ್ದೇವೆ, ಆದ್ದರಿಂದ ಉಪಚಾರ ಬೇಕಾಗ್ತದೆ. ದಂಪತಿ ಸಹಿತವಾಗಿ ನಾವು ಬಂದಿತ್ತು. ಸ್ವರ್ಗ ನಿಮ್ಮದೇ, ಸ್ವರ್ಗದಲ್ಲಿದ್ದದ್ದು ನಿಮ್ಮದೇ, ಆದರೆ ಅದನ್ನು ನೀ ಅಂಗೀಕರಿಸದೆ ಪಡೆದ ಸುವಸ್ತುಗಳನ್ನೆಲ್ಲ ಯಥಾಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಿ ಅಂತಾದರೆ ಇಲ್ಲಿಯ ವ್ಯವಸ್ಥೆ ಹೀಗೆ ಮುಂದುವರಿಯಬೇಕು ಅಂತ ನಿನ್ನ ಅಂಬೋಣ ಅಂತ ನಾನು ಗ್ರಹಿಸ್ತೇನೆ. ಹೌದು ಸ್ವಾಮಿನ್, ಯಾವ ನರಕನಿಂದ ನಾವು ಸಂಕಷ್ಟಕ್ಕೊಳಗಾದೆವು ಆ ಸಂಕಷ್ಟವನ್ನು ನಿವಾರಿಸಿ ನಮಗೆಲ್ಲರಿಗೂ ನೆಮ್ಮದಿಯನ್ನು ತಂದುಕೊಟ್ಟಿದ್ದಿ. ನಿನ್ನಲ್ಲಿ ಮಾಡಿದ ಪ್ರಾರ್ಥನೆ ಸಾರ್ಥಕವಾಯಿತು ಪ್ರಭೋ, ಧನ್ಯನಾದೆ. ದೇವರಾಜ ಸ್ವಾಮಿ, ಸ್ವರ್ಗಲೋಕದ ಸುವಸ್ತುಗಳನ್ನೆಲ್ಲ ಸೇರಿಸಿ ಆಗಿದೆ. ಆದರೆ ನನಗೊಂದು ವಿಶೇಷವಾದ ಕರ್ತವ್ಯ ಇದೆ. ಅಂದು ನನ್ನ ತಾಯಿಯಾಗಿದ್ದವಳು ಅದಿತಿ ಮಾತೆ, ಅವಳ ಕರ್ಣಗಳಲ್ಲಿ ಶೋಭಿಸುವ ಈ ಕುಂಡಲಗಳು, ಇವುಗಳನ್ನು ಕಣ್ಣಿಗೆ ಒತ್ತಿಕೊಂಡಿದ್ದೇನೆ. ದಯಮಾಡಿ ಒಪ್ಪಿಸಿಕೊಡಬೇಕು. ಮಗನ ಸ್ಥಾನದಲ್ಲಿದ್ದಂತ ಆಡುವ ನೀನು ಮಗನಾಗಿಯೇ ಅದನ್ನು ಅವಳಿಗೆ ಒಪ್ಪಿಸಬೇಡುವೆ. ಅದು ಹೌದು, ಆದರೆ ನೀನು ಹಾಗೆ ನನ್ನನ್ನು ಉಪೇಂದ್ರ ಅಂತ ಕರೆದ್ರೆ ನಾನು ನಿನ್ನ ಅಣ್ಣ ಅಂತ ಬೇಕಾದರೂ ಕರಿಬಹುದು. ಆದರೆ ನಾವು ಉಪೇಂದ್ರ ಅಂತ ಕರೆಯುವಾಗ ನಮ್ಮಿಂದ ಎತ್ತರದಲ್ಲಿಯೇ ಕಾಣುವುದು. ಹಾಗಿದ್ರೆ ನಾನು ಅಣ್ಣನಾದ್ರೆ ನೀನು ತಮ್ಮ. ಅದೀತು, ಅಣ್ಣ ಮಾಡುವ ಕೆಲಸ ತಮ್ಮ ಮಾಡಿದ್ರೇನು, ತಮ್ಮ ಮಾಡುವ ಕೆಲಸ ಅಣ್ಣ ಮಾಡಿದ್ರೆ ನಿನ್ನ ಹಸ್ತಕನಾಗಿ. ಯಾವುದು ಅಂದರೆ ನಿನ್ನ ಅಧಿಕಾರದ ಅವಧಿಯಲ್ಲಿ ಕಳೆದು ಹೋದ್ರಿಂದ ಅದು ನೀನು ಒಪ್ಪಿಸಿದ್ರೆ ಹೆಚ್ಚು ಒಳ್ಳೆಯದು ಅಂತ. ಅದೀತು, ನಾನು ಜೊತೆಯಲ್ಲಿ ಇರ್ತೇನೆ, ನನ್ನ ಒಪ್ಪಿಗೆ ಉಂಟು. ಒಳ್ಳೆಯದು ಅಂದರೆ ಕರಗಳು ನಿನ್ನವು ಮನ ನನ್ನದು. ಅದೀತು, ಒಪ್ಪಿಸಿಕೊಡು. ನಾ ಕರಣವಾಗ್ತೇನೆ. ಯಾವುದು ಒಳ್ಳೇದು, ಒಳ್ಳೇದು, ಒಪ್ಪಿಸಿ ಕೊಡ್ತಿ ಅಂತಾದರೆ ಬಹಳ ಸಮಾಧಾನ. ಅದ್ಭುತವಾಗಿದೆ ಲೋಕ. ಹೌದು ಅಂದರೆ ಆ ಲೋಕ ಅಂತ ನಮಗಾಗಿತ್ತು ಇಲ್ಲಿವರೆಗೆ. ಹಾಂ, ಆದರೆ ಈಗ ಈ ಲೋಕ ಅದ್ಭುತ ಅಂತ ಅನಿಸೋದು. ಆದರೆ ಈ ಲೋಕವನ್ನು ಆಲೋಕ ಮಾಡುವಾಗ ಅದ ಆಲೋಕವೇ ಅದು. ಸ್ವಾಮಿ 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 ಸ್ವರ್ಗ ಅಂದರೆ ಇಷ್ಟೇ?
ಇದಕ್ಕೆ ಹೇಳಿದ್ದು ಈ ಹೆಂಗಸರ ಬುದ್ಧಿ ಅಂದ್ರೆ ನೋಡ್ಲಿಕ್ಕೆ ನೋಡುವ ಕಣ್ಣಿನಲ್ಲಿ ಅಳತೆ ಉಂಟಲ್ಲ, ನನ್ನದಿಷ್ಟು ನಿಮ್ಮದಿಷ್ಟು ಇಷ್ಟೇ ಅಂತ ಕೇಳುದು. ಅಲ್ಲ, ನಮಗೆ ಕಂಡಷ್ಟೇ ಇರುವುದೋ ಕಾಣದುಂಟು ಅಂತ ಕೇಳಿದ್ದಷ್ಟೇ. ಅದರೀಗ ಅಲ್ಲ, ಸರಿಯಾಗಿ ಕಾಣದಲ್ಲ ನೋಡ್ಲಿಕ್ಕೆ. ನೀವು ಹೇಳಬೇಕು, ಕಂಡಿದ್ದು ಇಷ್ಟು, ಕಾಣಬೇಕಾದದ್ದು ಅಷ್ಟು ಅಂತ ಅದಕ್ಕೆ ಆಲೋಕ ಅಂತ ಅವ ಹೇಳಿದ್ದು. ಅಲ್ಲ, ಎಲ್ಲ ಒಪ್ಪಿಸಿ ಕೊಟ್ಟ ಮೇಲೆ ಈಗ ಒಂದು ಕೇಳುವುದು, ಇನ್ನೀಗ ಅನುಮತಿ ಕೇಳಲಿಲ್ಲ ಅಂತ ಆಗುದು. ಸರಿ, ಈಗ ತುಂಬ ಕುತೂಹಲ ಇವಳಿಗೆ ಇದ್ದೀತು. ಈಗ ಭೂಮಿಯಲ್ಲಿ ಇದ್ದವರಿಗೆಲ್ಲ ಸ್ವರ್ಗ ನೋಡಬೇಕು ಅಂತ ಕುತೂಹಲ. ಸ್ವರ್ಗಕ್ಕೆ ಹೊರಡಿ ಅಂದ್ರೆ ಯಾರು ಸಿದ್ಧರಿಲ್ಲ. ನೀವು ಯಾಕೆಂದ್ರೆ ಲೋಕ ಬಿಡ್ಲಿಕ್ಕೆ ಮನಸ್ಸಿಲ್ಲ ಅವರಿಗೆ. ಇದ್ದಲ್ಲಿ ಸ್ವರ್ಗ ಬಂದ್ರೆ ಆಗಬಹುದು ಅವರಿಗೆ. ನಮಗೂ ನೀವು ಬಂದ್ರೆ ಸಂತೋಷವೇ ಹೊರತು ಮೊನ್ನೆ ಮೊನ್ನೆ ಬಂದವರಲ್ಲಿ ಬಂದ್ರೆ ಯಾರಿಗೂ ಸಂತೋಷ ಆಗೋದಿಲ್ಲ. ಆದ್ರೆ ಯಾವಾಗಲೂ ಅವನು ಹಾಗಲ್ಲ, ಬರುವಾಗ ಹಾಗಿದ್ದ. ಅದು ಇರಲಿ, ಹಾಗಾಗಿ ಸ್ವರ್ಗವನ್ನು ನೋಡಿ ಹೋಗುವ ಅಂತ ಅದಕ್ಕೆ ಒಂದು ಅನುಮತಿ ಕೊಟ್ರೆ ದೇವರಾಜ. ಬೇರೆ ಪರಿವಾರ ಯಾರು ಬೇಡ, ನೀವಿದ್ರೆ ಸಾಕು. ಅಲ್ಲ, ನಮಗೆ ಅಲ್ಲ, ಇನ್ನೀಗ ದೇವತೆಗಳೆಲ್ಲ ಒಟ್ಟಿಗೆ ಮೆರವಣಿಗೆ ಆದ್ರೆ ಎಂತದ್ದು ನೋಡುದು, ಮೆರವಣಿಗೆ ನೋಡುದು. ನಮಗೆ ಅಷ್ಟು ಬುದ್ಧಿ ಇಲ್ಲ ಅಂತ ತಿಳಿಯಬೇಕು. ದೇವೇಂದ್ರ ದೇವೇಂದ್ರ ಬೇಸರಿಸಬಾರದು. ಅವರ ಮೂಲಕ ನನಗೆ ಹೇಳುವುದಿತ್ತು, ನೀವೆಲ್ಲ ಒಟ್ಟಿಗೆ ಬರೋದು ಬೇಡ. ಅವರಿಗೆ ಹೇಳಿದ್ದಷ್ಟೇ. ನೀವಿಬ್ಬರು ಈ ಲೋಕದಲ್ಲಿ ಒಂದು ವಿಹಾರ ಮಾಡಬೇಕು ಅಂತಾದ್ರೆ ನಮ್ಮಿಂದ ಆತಂಕ ಅದೀತು. ಅವನಿಗೆ ಗೊತ್ತಾಗ್ತದೆ, ನಿಮಗಂತೂ ಗೊತ್ತಾಗ್ತದೆ. ಅಲ್ಲ, ಅವಳು ಹೇಳುವುದಕ್ಕೊಂದು ಕಾರಣ ಉಂಟು. ಆಗಾಗ ನನ್ನ ಪಚಾರಿಸಿ ಹೇಳುದವಳು ಅಂದ್ರೆ ನನ್ನ ಮಾತಲ್ಲ ನೀವೇ ಹೇಳಿ ಅಂತ. ಆದ್ರೆ ನನಗೆ ಹೇಗಾಗ್ತದೆ, ಹತ್ತಿರದ ಹೆಂಡತಿ ಇದ್ದಾಗ ಅಂದ್ರೆ ಹೆಂಡತಿ ಹತ್ತಿರವಾಗಿದ್ದಾಗ ಹೇಳಬೇಕಾದ ಮಾತಲ್ಲ ಮತ್ತು ಹೇಳುವುದಕ್ಕೆ ಹೇಗು ನೀನು ಇದೆಯಲ್ಲ. ನೀವು ಇನ್ನು ಹೇಳಿದ್ದು ಸಾಕು, ನಾವು ಹೋಗುವ, ನಾವು ಹೋಗುವ. ಹೌದು ಹೌದು ಹೌದು. ಅಲ್ಲ, ಮತ್ತೆ ಹೇಳಬೇಕಾದ ಹತ್ತಿರದ ಹೆಂಡತಿ, ಹತ್ತಿರದ ಹೆಂಡತಿ, ದೂರದ ಹೆಂಡತಿ, ಮನೆಯದ್ದೆಲ್ಲ ಸ್ವರ್ಗದಲ್ಲಿ ಬಂದು ಹೇಳುದು. ಮನೆಯ ವಿಷಯ ಹೀಗುಂಟು ಅಂತ ಜನರಿಗೆ ಗೊತ್ತಾಗ್ಬೇಕು ಬೇಡ. ಮನೆ ವಿಷಯ ಎಲ್ಲ ಜನರಿಗೆ ಗೊತ್ತಾಗಲ್ಲ. ಮನೆ ನಮ್ಮ ಮನೆ, ಅದು ಸುಮ್ಮನೆ ಅಲ್ಲ. ಅದಕ್ಕೆ ಹೇಳಿದಿರ್ಲಿ ಎಂತದ ನನಗೆ ಅರ್ಥ. ದೇವರಾಜ, ಈಗ ನಮ್ಮ ದ್ವಾರಕೆಯಲ್ಲಿ ನಂದನ ಇದೆ ಇದೆ. ಅದರ ನಿಜವಾದ ನಂದನ ಯಾವುದು ಗೊತ್ತಿಲ್ಲ. ನಂದನ ಇದೆ, ಅವಳಿಗೆ ಅದು ಕುತೂಹಲ. ನಮ್ಮ ನಂದನ ಹೆಚ್ಚೋ ಇಲ್ಲಿಯ ನಂದನ ಹೆಚ್ಚೋ. ಈಗ ಬಲಭದ್ರ ಸ್ವಾಮಿ ನಮ್ಮ ಬಾವಯ್ಯ ಅವರು ಒಡ್ಡೊಲಗ ಕೊಡುವಂತಹ ಸಭಾ ಮಂಟಪಕ್ಕೂ ಸುಧರ್ಮ ಅಂತ. ಸುಧರ್ಮ ಅದು ನೋಡಿ ಆಯ್ತು, ಇದು ನೋಡಿ ಆಯ್ತು. ಅಲ್ಲಿಯ ನಂದನ ನೋಡಿದ್ದೆ, ಇಲ್ಲಿಯ ನಂದನ ನೋಡ್ಲಿಲ್ಲ. ಹಾಗಿದ್ರೆ ಅಲ್ಲ, ತಾಯಿಗೆ ನಂದನ ನೋಡ್ಬೇಕು ಅಂತ ಆದ್ರೆ ಆಶ್ಚರ್ಯ ಏನಿಲ್ಲ. ನಂದನ ಅದಕ್ಕೆ ನೋಡಬಹುದ ನೋಡ್ಬಹುದಾ? ಹಾಗಿದ್ರೆ ಅನುಮತಿಯನ್ನು ಪಡೆದು ಮಂದರಧರ ಸುರ ವೃಂದ ವಿನುತ ಗೋವಿಂದನೆ ಮಾಧವನೇ, ಮಂದರಧರ ಸುರ ವೃಂದ ವಿನುತ ಗೋವಿಂದನೆ ಮಾಧವನೇ, ಗೋವಿಂದನೆ ಮಾಧವನ. ಹಿಂದೆ ನಗದಿ ದಯದಿಂದಲೆ ತೋರಿಸು ನಂದನವೆ ನಿಪುದನು, ಹಿಂದೆ ನಗದಿ ದಯದಿಂದಲೆ ತೋರಿಸು ನಂದನವೆ ನಿಪುದನು. ಸ್ವಾಮಿ ಭಾಮ ಎಂತೆಂತಂದ್ರಲ್ಲ ಮಾಡಿದವರು ಕೊನೆಗೂ ಇದು ಮಾಡಿದ್ರಲ್ಲ. ಅಲ್ಲ, ಮಂದರಾದ್ರಿದರ ಅಂತ ಕೊಂಡಾಡ್ತಾರೆ, ಅರವಿಂದ ಮುಖ ಅಂತ ನಿಮ್ಮನ್ನು ಹಾಡಿ ಹೊಗಳುತ್ತಾರೆ. ಯಾರು ಎಷ್ಟು ಹೊಗಳಿದ್ರು ನಮಗೆ ಬೇಕಾದ್ದು ಸಿಕ್ಕಿದಾಗಲ್ಲೋ ನಮಗೆ ಸಂತೋಷ ಆಗೋದು. ಅಂತೂ ನನಗೆ ಬೇಕಾದ್ದನ್ನು ನೀವು ತೋರಿಸುವುದಕ್ಕೆ ಹೊರಟ್ರಲ್ಲ, ಅದೊಂದು ಸಮಾಧಾನ. ಬಹಳ ಲಹರಿಯಲ್ಲಿದ್ದೀವಿ ಗೊತ್ತಾಯ್ತು ಸ್ವಾಮಿ. ಸ್ವಾಮಿ ಅಲ್ಲ, ಈಗ ನಾವು ಹೋಗ್ತಾ ಇರುವುದೇ ನಂದನ. ನನಗೆ ನಂದನ ಕಾಣಲೇ ಇಲ್ಲ. ಕಾಣಲಿಲ್ವಾ? ನಂದನ ಅಂತ ಆಗಬೇಕಾದ್ರೆ ಏನಾಗಬೇಕು? ನನಗೆ ಆನಂದವಾಗುವುದನ್ನು ನಾನು ನೋಡಬೇಕು. ಇದು ಯಾವುದು ಏನು ಎಲ್ಲಿ ಹೇಗೆ ಅಂತ ಒಂದು ಗೊತ್ತಿಲ್ಲ. ನನಗೆ ಯಾವುದನ್ನು ನೋಡಿದ್ರು ಹೊಸದು ನೋಡಿದ ಹಾಗೆ ಆಗ್ತದೆ, ವಿಸ್ಮಯ ಆಗ್ತದೆ. ಆನಂದವೇ ಹುಟ್ಟಬೇಕಾದ್ರೆ ಅದು ಎಂತದೆ ಹೇಳಿ ತೋರಿಸಿ. ಎಲ್ಲಿ ಯಾವುದುಂಟು ಅಂತ ಎಲ್ಲ ಗೊತ್ತಿದ್ದವರು ಸುಮ್ಮನೆ ಕೂತರೆ, ಗೊತ್ತಿಲ್ಲದವರು ಸುಮ್ಮನೆ ಅಡ್ಡಾಡಬೇಕಷ್ಟೇ. ಇದು ಹೇಗೆ ಮೈಮೇಲಿದ್ದ ಒಡವೆ ಉಟ್ಟ ಸೀರೆ ನೋಡ್ತಾ ಇದ್ರು, ಅವ್ರು ನೋಡಿದ್ರು ಇಲ್ಲಿ ಒಂದು ಸಂದೇಹ, ಇದು ಹೇಗಿದೆ ನೋಡಿ, ಇದು ಹೇಗಿದೆ ನೋಡಿ, ಇದು ಹೇಗಿದೆ ನೋಡಿ ಅಂತ ತೋರಿಸಿ ತೋರಿಸಿ ಅಭ್ಯಾಸ ಆಗಿದೆ. ಹೌದಾ? ಹೌದು. ನಮಗೆ ಏನಾಗಿದೆ ಅಂದ್ರೆ ಪ್ರಚೋದನೆ ಕೊಟ್ಟು ನೋಡಿಸಿ ನೋಡಿಸಿ ಏನಾಗಿದೆ, ಕಣ್ಣಿಗೆ ಬಿದ್ದರೂ ಕಾಣುವುದಿಲ್ಲ ಈಗ. ಹೌದೌದು, ಗೊತ್ತಾಗಿ ನಾನು ಇಷ್ಟು ಪ್ರಚೋದನೆ ಕೊಟ್ಟದ್ದು. ಮಾಮ, ಓ, ಕಾಣುವುದು ಮಾತ್ರ ಸತ್ಯ ಅಲ್ಲ, ಸ್ವರ್ಗ ಅಲ್ಲ ಇದು. ಮತ್ತೆ ಕಾಣಿಸಬೇಕಾದದ್ದು ಸ್ವರ್ಗ. ಕಾಣುವುದಕ್ಕಿದ್ದದ್ದುಂಟು ಇನ್ನು ಸ್ವಲ್ಪ ಮುಂಗುರುಡು ಸರಿಸು ನೀನು.
ಬಾವಕಿ ಭ್ರಮರಾಂಬಕಿ ಬಾವಕಿ ಭ್ರಮರಾಳಗೆ ಪೊಂಚೇಲಗೆ ಬಾವಕಿ ಭ್ರಮರಾಳಗೆ ಪಂಚೇಲಗಿ ಭಾವಗಿ ಭ್ರಮರಾಳಗಿ ಕ್ಷೀರಾಬ್ದಿ ಮಥನದಲ್ಲಿ ಸಂಭವಿಸೀತಿ ಬೂರುಹ ಪೂರ್ವದಲ್ಲಿ ಕ್ಷೀರಾಬ್ದಿ ಮಥನದಲ್ಲಿ ಸಂಭವಿಸೀತಿ ಬೂರುಹ ಪೂರ್ವದಲ್ಲಿ ನಾರಿ ನಾನಿನಗಲ್ದು ತೋರುವೆ ನಿಲ್ದಿಲ್ದ ಚಾರು ಪುಷ್ಪಗಳುಳ್ಳ ಪಾರಿಜಾತವು ಕಾಣ ತೋರುವೆ ಎಂದಿಲ್ದ ಚಾರು ಪುಷ್ಪಗಳುಳ್ಳ ಪಾರಿಜಾತವು ಕಾಣೆ ಪಾರಿಜಾತವು ಕಾಣೆ ಪಾರಿಜಾತವು ಕಾಣೆ ಬಾವಗಿ ಭ್ರಮರಳಗಿ ಪೊಂಚೇಲಗಿ ಬಾವಗಿ ಭ್ರಮರಳಗಿ ಪೊಂಚೇಲಗಿ ಬಾವಗಿ ಭ್ರಮರಳಗಿ ಭ್ರಮರಾಲಕ ನಿನ್ನ ಮುಂಗುರಳನ್ನ ಸರಿಸಿ ನೋಡು ಅಂತ ಹೇಳೋದಕ್ಕೆ ಕಾರಣ ಅದೇನೆ. ಈಗ ಸರಿಸಬೇಕು, ಯಾವುದು ನನಗೆ ತಪ್ಪಿಹೋಗಬಾರ್ದು, ಎಲ್ಲ ತಪ್ಪಿಹೋಗಬಾರ್ದು, ಎಲ್ಲ ತೋರಿಸ್ತಾ ತೋರಿಸ್ತಾ ಬರ್ತಾ ಇದ್ದೇನೆ. ಭ್ರಮರದ ಸ್ವಭಾವ ನಿನ್ನಲ್ಲಿ ಉಂಟು ಅನಲ್ಲ, ಅರಸಿ ಬರೋದು, ಪರಿಮಳವನ್ನು ಹಿಡಿದು ಅರಸಿ ಬರೋದು, ಹೀರಬೇಕಾದದ್ದಕ್ಕಾಗಿ ಕಾತರಿಸಿ ಹೂವಿನ ಮೇಲೆ ಕುಳಿತು ಆ ಮರಂದವನ್ನು ಮಕರಂದವನ್ನು ಹೀರೋದು. ಇಂತಹ ಆಸ್ವಾದನ ಯೋಗ್ಯತೆ ಯಾರಿಗಿದೆಯೋ ಅವರಿಗೆ ಮಾತ್ರ ಸ್ವರ್ಗ ಸಾರ್ಥಕ, ಉಳಿದವರಿಗೆ ಅಲ್ಲ. ನೋಡಿ ಹೋಗುವವರಿಗೆ ಅದು ಯಾವ ಲೋಕ ಆದರೆ ಏನಂತ ಅದಲ್ಲ. ಅದರಿಂದಲೇ ನೀನು ಸರಿಯಾದ ಅರ್ಹತೆ ಉಳ್ಳವಳು ಅಂತ ನಾನು ತೋರಿಸ್ತಾ ಬಂದಿದ್ದು. ಇದು ಕಲ್ಪವೃಕ್ಷ, ಇದು ಇದು ಚಿಂತಾಮಣಿ, ಇದು ಚೈಶ್ರವಸ್ಸು, ಇದು ಐರಾವತ. ಪ್ರಾಣಿಗಳು ಇಲ್ಲಿರುವಂತಹ ಬೇರೆ ಬೇರೆ ವಿಧವಾದಂತಹ ತರುರತೆಗಳನ್ನೆಲ್ಲ ಪರಿಚಯ ಮಾಡ್ತಾ ಬಂದಿದ್ಯಾಕೆ? ಯಾಕೆ ಯಾಕೆ ಇದರೊಡು ಗುರುತು ಸಿಗ್ತದೆಯಾ ಅಂತ. ಅಲ್ಲೊಂದು ಸರಸಿ ಕಾಣ್ತದೆ, ಒಂದು ವೃಕ್ಷ ಕಾಣ್ತದೆ ಸ್ವಾಮಿ. ನೋಡು ಹೂವು ಹೇಗೆ ಆಗಿದೆ ಅಂತ. ಹೂವು ನೋಡಿದ್ರೆ ನಿನಗೆ ಅರ್ಥ ಆಗ್ತದೆ. ಅದು ಅದು ಅಂದು ಆ ಹೂವು ಯಾರಿಗೋ ಸಿಕ್ಕಿ ಅದು ಬೇಕು ಅಂತ ನಿನಗೆ ಆಸೆ ಹುಟ್ಟಿ ಆ ಹೂವಿನ ಹೆಸರು ಏನು ಅಂತ ಗೊತ್ತಾಗದೆಯ ಹೆಸರು ಇಟ್ಟು ಎಂತ ಹೆಸರಿಟ್ಟಿದ್ದು? ಪಾರಿ ಅದು ಈ ಮರದ ಹೂ, ಈ ಮರದ ಹೂ ಕಂಡೆನ್ನ ಮನದಲ್ಲಿ ನೆಲೆಸಿಕೊಂಡಿದೆ ದೇವಾ, ಕಂಡನ್ನ ಮನವಿಲ್ಲಿ ನೆಲೆಸಿಕೊಂಡಿದೆ ದೇವಾ, ಪುಂಡರೀಕಾಕ್ಷನೇ ಸತತ ಕಂಡು ಜೀವಿಸುವಂತೆ ಕರುಣಿಸಿ ವೃಕ್ಷಮ ಕೊಂಡು ನಾ ಹೋಗುವೆನ್ನು ಕ
ಕಂಡು ಜೀವಿಸುವಂತೆ ಕರುಣಿಸಿ ವೃಕ್ಷವ ಕೊಂಡು ಹೋಗುವ ನಮ್ಮ ಪೊರಕೆ ಕಂಡೆನ್ನ ಮನವಿಲ್ಲಿ ನೆಲೆಸಿಕೊಂಡಿದ್ದೆ ಪುಂಡರೀಕಾಕ್ಷನೆ ಸತತ ಸ್ವಾಮಿ ಅಲ್ಲ ನೀವು ಮಾತಾಡ್ತಾ ನೀನು ಮರೆತ್ರೆ ದೊಡ್ಡದಲ್ಲ ನನ್ನನ್ನು ಮರ್ತೀಯಲ್ಲ ನೀನು ಎಂಥದ್ದು ಸ್ವಾಮಿ ಇದು ಮರ ಅದು ಮರ ಮರ ತುಂಬ ಹೂ ನೋಡಿದ್ರೆ ನೋಡ್ತಾ ಇರಬೇಕು ಅನ್ನಿಸ್ತದೆ ನೋಡ್ತಾ ಇರುವುದಲ್ಲ ಅದರ ಅಡಿಯಲ್ಲಿ ಹೋಗಿ ನಿಲ್ಲಬೇಕು ಕಾಣ್ತದೆ ಅದರ ಸುವಾಸನೆ ಆಗ್ರಾಣಿಸ್ತಾ ಇರುವ ಅಂತ ಕಾಣ್ತದೆ ಮುಡಿಯುವುದಲ್ಲ ಹೂ ಉದುರಿ ಬಿದ್ದರೆ ತಮ್ಮ ತಲೆಗೆ ಬೀಳಬೇಕು ಅಂತ ಕಾಣ ಸ್ವಾಮಿ ಇದರ ಅಡಿಯಲ್ಲೇ ನಮ್ಮ ಮನೆ ಇದ್ರೆ ಎಷ್ಟು ಒಳ್ಳೆಯದು ಅಂತ ಅಲ್ಲ ನಮ್ಮ ಮನೆ ಮೇಲೆ ಬೆಳೆಯುವಂತ ಇದನ್ನು ಬೆಳೆಸಿದ್ರೆ ಎಷ್ಟು ಒಳ್ಳೆಯದು ಅಂತ ಅಂದರೆ ಮನೆ ಅಂಗಳದಲ್ಲೇ ಇದ್ರೆ ಎಷ್ಟು ಚಂದ ಇದ್ರೆಲ್ಲ ಇರಬೇಕು ಇದ್ರೆಲ್ಲ ಇರಬೇಕದು ಇರಲೇಬೇಕು ಸ್ವಾಮಿ ಬಾಮ ನಾವು ಇದನ್ನು ಈಗ ನೀವು ಕೊಯ್ತೀರಾ ನಾನೇ ಕೊಯ್ಕೊಳ್ಳ ಅಲ್ಲ ಒಂದು ಗೆಲ್ಲು ತುಂಬ ಮಾಡಿಕೊಂಡು ನೀನು ಹೂವನ್ನು ತೆಗೆದುಕೋ ತೊಂದರೆ ಇಲ್ಲ ಹೂ ಹೌದು ಹೂವನ್ನು ಈಗಲೂ ಮುಡಿತಾ ಇದ್ದಾಳ ಅದಿಲ್ಲ ಅದು ಅಲ್ಲಿ ಹೋದ ಮೇಲೆ ಅಷ್ಟೇ ಅದು ವೃಕ್ಷದಿಂದ ಬೇರ್ಪಟ್ಟ ಮೇಲೆ ಅದಿಲ್ಲ ನನಗೆ ಬೇಕೆನಿಸಿದಾಗ ಮುಡಿಯುವುದಕ್ಕೆ ಹೂವನ್ನು ಹೊಂದಿಸಿಕೊಡುವುದಕ್ಕೆ ಇದರೊಂದು ಗೆಲ್ಲು ಮರವಾಗಬೇಕು ಮರ ನನ್ನ ಮನೆಯ ಮುಂದೆ ನಳನಳಿಸಬೇಕು ಬೇಕಾದಾಗ ಕೊಯ್ದು ಪೋಣಿಸಿ ಮುಡಿಯುವಂತ ಸ್ವಾಮಿ ಕೊಂಡೋಗುವ ಒಂದು ಗೆಲ್ಲು ಒಂದು ತುಂಡು ಎಂಥದು ಬೇಡವೇ ವೃಕ್ಷದ ತಳ್ಳಿ ಬೇಡವೆ ನೀನೆನ್ನ ಕೂಡೆ ಸಲ್ಲದ ಮಾತಾ ಬೇಡವೆ ನೀನೆನ್ನ ಕೂಡೆ ಸಲ್ಲದ ಮಾತ ಮಾಡುವುದೊಳ್ಳಿದೆ ಪ್ರೌಢೆ ಕೇಳಿ ಬುದ್ಧಿ ಬೇಡವೆ ಈ ಬುದ್ಧಿ ಬೇಡವೆ ವೃಕ್ಷದ ತಳ್ಳಿ ಬೇಡವೆ ಬೇಡವೆ ನೀನನ್ನ ಕೂಡೆ ಸಲ್ಲದ ಮಾತನಾಡುವುದೊಳ್ಳಿದೆ ಪ್ರೌಢೆ ಕೇಳಿ ಬುದ್ಧಿ ಬೇಡವೆ ಬುದ್ಧಿ ಬೇಡವೆ ಈ ಬುದ್ಧಿ ತಳ್ಳಿ ಬೇಡವೆ ಇದು ಸರಿ ಅಲ್ಲ ನೋಡು ಹೌದೌದು ಹೂವನ್ನು ಬೇಕಾದರೂ ಮುಡಿದುಕೊಳ್ಳಬಹುದು ಬೇಕಾದ್ರೆ ಏನು ಬೇಕೇ ಬೇಕು ಅಂತ ಹೇಳಿದ್ದಲ್ವ ನೀನು ಹೇಳ್ತೀವಿ ಗೆಲ್ಲು ಬೇಕು ಅಂತ ಹೌದು ನಮಗದು ಮರ ಮಾಡಬೇಕು ಅದೇ ಗೆಲ್ಲದೆ ಇದ್ರದ್ದಾಗುವುದಿಲ್ಲ ಗೆದ್ದ ನಿಮ್ಮಲ್ಲಿ ಅಲ್ಲೂ ಹೇಳಿದ್ದು ನಾನು ಗೆಲ್ಲಬೇಕು ಅಂತ ಮೊದಲು ಗೆದ್ದದ್ದು ಹೌದು ಆದ್ರೆ ಇದು ಹಾಗಲ್ಲ ಇದು ಲೋಕ ಬೇರೆ ನಾವು ತೊಡಗಿದ್ದೆಲ್ಲ ಗೆಲ್ಲುದೆ ಅಲ್ಲ ಅದು ಹಾಗಾಗೋದಿಲ್ಲ ಅದ್ಯಾಕಿಲ್ಲ ಅಲ್ಲ ಈ ಬುದ್ಧಿಯೇ ಸರಿಯಲ್ಲ ಅಂತ ಬುದ್ಧಿ ಸರಿಯಲ್ಲ ಅಂದ್ರೆ ಸ್ವರ್ಗಲೋಕಕ್ಕೆ ಬಂದಿದ್ದೇವೆ ದೇವರಾಜ ಎಷ್ಟು ಆಧಾರದಿಂದ ನಮಗೆ ಉಪಚಾರ ಮಾಡಿದ್ದಾನೆ ನಮ್ಮನ್ನು ಅತಿಥಿಗಳು ಅಂತ ಸಂಭಾವಿಸಿದ್ದಾನೆ ಬಂದ ಅತಿಥಿಗಳು ತೃಪ್ತರಾಗಿ ಹೋಗುವಾಗ ಅಷ್ಟು ಕೊಂಡು ಹೋದ್ರು ಅಂತಾದ್ರೆ ಅಲ್ಲಿ ಏನಾದರೂ ಉಳಿತದೆಯದು ಹೌದಾ ಉಂಡು ಹೋದ ಉಂಡು ಹೋದ ನಿಮಗೆ ಯಾವ ಯಾವ್ದು ಇಲ್ಲಿ ನೆನಪಾಗ್ತದೆ ಅದೆಲ್ಲ ಬೇಡ ಆ ಬುದ್ಧಿಯೇ ಸರಿಯಲ್ಲ ಅಂತ ಮರದ ತಳ್ಳಿಗೆ ಹೋಗಬಾರ್ದು ಯಾಕೆ ಅಂತಂದ್ರೆ ಅದು ಸುರಕ್ಷಿತ ಪ್ರದೇಶ
ಸುರಕ್ಷಿತ ನೀವು ಮಾಡಿಕೊಟ್ಟದ್ರಿಂದ ಸುರಕ್ಷಿತ ಪ್ರದೇಶ, ತನಕ ಇದು ಅರಕ್ಷಿತ ಅರಣ್ಯ, ಸುರಕ್ಷಿತ, ಈಗ ಸುರಕ್ಷಿತ ಪ್ರದೇಶ. ಇಲ್ಲಿ ಕೈ ಹಾಕುವಾಗ ಯೋಚನೆ ಮಾಡಬೇಕು, ಏನಪ್ಪಾಯ ಯಾರಿಗಾದ್ರೂ ನಮಗೊಂದು ಮರ್ಯಾದೆ ಇದೆಯಲ್ಲ, ಹೋದರೆ ಮೊದಲು ಹೋಗೋದು ಮರ್ಯಾದೆ, ಆಮೇಲೆ ಪೆಟ್ಟು ಬಿಡುತ್ತದೆ. ಈಗ ನಮಗೆ ಬರುವುದು ಮಾತ್ರ, ಹೋಗ್ಲಿಕ್ಕೆ ಏನಿಲ್ಲ ಸ್ವಾಮಿ. ಎಷ್ಟು ಒಂದು ಸಂಭಾವಿತತನದಿಂದ ಉಪಚಾರ ಮಾಡಿದ್ರು, ನಮಗೊಂದು ಬೇರೆಯವರ ಮನೆ ಅಂತ ಆದ್ರೆ ಎಷ್ಟು ದೂರ ಹೋಗ್ಬೇಕು ಅಂತ ನಮಗ್ ಗೊತ್ತಿರ್ಬೇಕಲ್ಲ. ಒಳಗೆ ಒಳಗೆ ಬನ್ನಿ ಅಂತ ಅವ್ರು ಕರೀತಾರೆ. ನಾವೇನಿದ್ರೆ ನಾವು ಎಷ್ಟು ಒಳಗೆ ಹೋಗ್ಬೇಕು ಅಂತ ನಮಗ್ ಗೊತ್ತಿರ್ಬೇಕಾ ಬೇಡ? ಆಗ್ಲಿ ಗೊತ್ತುಂಟು, ಈಗ ಅದ್ರಲ್ಲಿ ಏನಾಯ್ತು? ಈಗ ನಾನು ಕೇಳಿದ್ದು ಗೆಲ್ಲಲ್ವ ಅಲ್ಲ ಗೆಲ್ಲು ಅಂತಂದ್ರೆ ಹಾಗ ಹಾಗಲ್ಲ, ಇಲ್ಲಿ ಹಸ್ತಕ್ಷೇಪ ಮಾಡ್ಲೇ ಮಾಡಬಾರ್ದು. ಮಾಡಿದ್ರೆ ಯಾಕೆಂದ್ರೆ ಸ್ವರ್ಗಲೋಕದಲ್ಲಾದರೂ ಇದರ ಉಪಭೋಗ ಯಾರಿಗೆ ಎಷ್ಟಾಗಬೇಕು ಅನ್ನೋದಕ್ಕೊಂದು ಲೆಕ್ಕಾಚಾರ ಇದೆ. ಲೆಕ್ಕಾಚಾರ ಇದೆ, ಅದರಿಂದ ಬಹಳ ದುಸ್ಸಾಹಸ ಆಗ್ತದೆ. ಅಂತ ಪ್ರಯತ್ನ ಬೇಡ, ಹಾಗೆ ಹೋಗುವ ಸ್ವಾಮಿ. ನೀವು ಬೇಡ ಅಂತ ಹೇಳಿದ್ರೆ ಏನರ್ಥ? ಬೇಕು ಅಂತ ಅರ್ಥ. ಹೌದು, ಇದು ಯಾಕೆ ಬೇಕು ಅಂತ ಅದಕ್ಕೆ ಅರ್ಥ ನಾನು ಹೇಳ್ತೇನೆ. ಹೌದು, ಯಾಕೆ ಬೇಕು ಬಲ್ಲಿರ? ಈತನು ಕೊಂಡು ಇದರ ತರುಣಿಯ ಐಶ್ವರ್ಯ, ಈತನುವ ಕೊಂಡು ಇದರ ತರುಣಿಯ ಐಶ್ವರ್ಯ, ಬೀತು ಪೋದುದು ಸಿದ್ಧ ವಯಸ್ಸೆ, ಬೀತು ಪೋದುದು ಸಿದ್ಧ ವಯಸ್ಸೆ, ಭೂತಳದು ಅನುಪಮದ ಖ್ಯಾತಾಗೆ ನಾನು, ಭೂತಳದೊಳನು ಪಪ್ಪ ಖ್ಯಾತ ಯಕ್ಷಯನ್ನ ಮಾತ ಸಲ್ಲಿಸು ನೀನು ತಯದೆ, ಮಾತ ಸಲ್ಲಿಸು ನೀನು ತಯದೆ, ಎನ್ನ ಮಾತ ಸಲ್ಲಿ ನೀನು ತಯದೆ. ಸ್ವಾಮಿ, ಇದು ಯಾಕೆ ಬೇಕು ಅಂತ ನನಗೆ ಸ್ಪಷ್ಟ ಉಂಟು. ನಿಮಗೆ ಹೂ ಮುಡಿಸಿ ಮಾತ್ರ ಗೊತ್ತು, ಮುಡಿದವಳು ಆ ದಿವಸ, ಆ ದಿವಸ ಮಾತ್ರ ಏನು, ಎಷ್ಟು ದಿವಸ, ಕೆಲ ದಿವಸ, ಎಷ್ಟು ಬಾರಿ ನನ್ನ ಮನೆ ಮುಂದೆ ಅಡ್ಡಾಡಿದ್ದಾಳೆ ಗೊತ್ತುಂಟು? ತಲೆ ತಿರುಗಿಸಿ ಅದ ನನಗೆ ತೋರಿಸಿಕೊಂಡು, ನನ್ನಲ್ಲಿ ಉಂಟು ನಿನ್ನಲ್ಲಿ ಇಲ್ಲ ಅಂತ. ನಿಮಗೆ ಅದಲ್ಲಿ ಲೆಕ್ಕ ಸಿಗ್ತದೆ? ಇದು ನೀವು ಇಲ್ಲಿ ಲೆಕ್ಕಾಚಾರದ ಲೋಕ ಅಂತ ಹೇಳ್ತೀರಿ, ಆ ಲೋಕದ ಲೆಕ್ಕಾಚಾರ ನನಗೆ ಗೊತ್ತುಂಟು. ನಾನು ಲೆಕ್ಕ ಮಾಡಿ ಮಾಡಿ ತಲೆ ಹಾಲು ಮಾಡಿಕೊಂಡಿದ್ದೇನೆ. ಅತುಲ ಐಶ್ವರ್ಯವೆಲ್ಲ ಒಂದು ಕ್ಷಣದಲ್ಲಿ ಸಿದ್ಧಿಸಿದವಳ ಹಾಗೆ ನೀವೆಲ್ಲ ಹೇಳುದು, ಪರಮ ಸಾತ್ವಿಕಳು, ಸುಂದರಿ, ವಿಧೇಯಳು, ವಿನೀತಳು, ಒಳಗೆ ಉಂಟ ಅಷ್ಟಿಷ್ಟಲ್ಲ ಇದ್ದದನ್ನೆಲ್ಲ ನನಗೆ ಗೊತ್ತುಂಟು. ಇದು ಕೊಂಡೋಗಬೇಕು, ತೆಗೆದುಕೊಂಡು ಹೋದ್ರೆ ಅವಳ ಮನೆಗೂ ನನ್ನ ನಮ್ಮ ಮನೆಗೂ ಮಧ್ಯೆ ಇರುವುದು ಒಂದು ಗೋಡೆ ಮಾತ್ರ. ಮೇಲೆ ಬೆಳಿಬೇಕು, ಮರ ಬೆಳಿಬೇಕು, ಬೀಳಬೇಕು, ಅಂದ್ರೆ ನಿತ್ಯ ಮುಡಿಬೇಕು, ಅವಳು ಕಂಡು ರೀಬೇಕು. ಅಂದ್ರೆ ಗೋಡೆ ಕಟ್ಟಿದ್ದ ಹೌದು, ಬಹಳ ಎತ್ತರಕ್ಕೆ ಗೋಡೆ ಇಲ್ಲ, ಗೋಡೆ ಸ್ವಲ್ಪ ಕೆಳಗೆ, ಆದ್ದರಿಂದ ಮುಖ ಕಾಣಬೇಕು ಅವಳಿಗೆ. ಅವಳಿಗೆ ಮರ ಕಾಣಬೇಕು, ನನಗೆ ಅವಳ ಮುಖ ಕಾಣಬೇಕು. ಆದ್ದರಿಂದಲೇ ಇದು ಅಲ್ಲಿ ಕೊಂಡೋಗಿ ನೆಡಲೆ ಸರ್ವ ಸಂಪತ್ತು ನನಗೆ ಸಿದ್ಧಿ. ನೀವೇನು ಕೊಡುದು ಬೇಡ, ಮತ್ತೆ ಲೆಕ್ಕಾಚಾರದ ವಿಷಯ ನೀವು ಮಾತಾಡಬೇಡಿ. 16,000 ಲೆಕ್ಕಾಚಾರ ಇದು ತನಕ ಯಾರಾದ್ರೂ ಕೇಳಿದ್ದಾರೋ? ನಾನು ಮಾತಾಡದೆ ಆಯ್ತು ಅಂತ ಹೇಳಲೇ ಇಲ್ವ? ಮತ್ತೆ ಈಗ ನೀವು ನನ್ನ ಹತ್ರ ಲೆಕ್ಕಾಚಾರ ಮಾತಾಡುದಂತದ್ದು ಅದಾಗುವುದಿಲ್ಲ. ಮತ್ತೆ ಈಗ ಸುರಲೋಕದನ್ನು ಅಲ್ಲಿ ಒಯ್ಯಬಾರ್ದು. ನೀವು ಸುವಸ್ತುಗಳನ್ನು ಕೊಟ್ಟಾಗ ದೇವೇಂದ್ರ ಒಂದು ಮಾತು ಹೇಳಿದ, ಈ ವ್ಯವಸ್ಥೆ ಹೀಗೆ ಇರುವುದು ನಿಮಗೂ ಸಮ್ಮತವಾದದ್ದರಿಂದ ಸ್ವಾಧೀನೀಕರಿಸಿದ್ದನ್ನು ಮರಳಿಸಿದಿರಿ ಅಂತ. ಅಂದ್ರೆ ಅಲ್ಲಿಯವರೆಗೆ ಇದ್ದ ವ್ಯವಸ್ಥೆ ಏನುಂಟು ಅದು ಹಾಗೆಯೇ ಮುಂದುವರಿಯುವುದು ಅವನಿಗೆ ಸಮ್ಮತ ಅಂತ ಆಯ್ತು. ಈಗ ಅವನ ವ್ಯವಸ್ಥೆಯಲ್ಲಿ ಆದ ಅವ್ಯವಸ್ಥೆ ನಾನು ಹೇಳ, ಸುರಲೋಕದ ಪಾರಿಜಾತದ ಸುಮ ಭೂತಳಕ್ಕೆ ಬಂದದ್ದೇಗೆ? ಹೂ ಬರಬಹುದು, ಗೆಲ್ಲು ಬರಬಾರ್ದು ಅಂತ ಅದು ಯಾವ ಲೋಕದ ನ್ಯಾಯ ನನಗೆ ಕೇಳಬೇಕು? ದೇವಲೋಕ ಆದ್ರೂ ನಾನು ಕೇಳ್ತೇನೆ. ಈಗ ಹೂ ಬರಬಹುದು, ರುಕ್ಮಿಣಿಯ ಮುಡಿ ಸೇರಬಹುದು, ಗೆಲ್ಲು ಬರ್ಲಿಕ್ಕಿಲ್ವಾ? ಇಲ್ಲಿದ್ದವರ ಮುಡಿ ಬೇಡುವ? ಅಲ್ಲ, ಈ ವ್ಯವಹಾರ ನೋಡಿದ್ರೆ ಇದಕ್ಕೆ ನೀನೇ ಮಾಡೋದಕ್ಕೆ ಸಮರ್ಥ ಹುಡುಗ. ಎಂತದ್ದು ನಾನೇ ಮಾಡುದು? ಯಾಕೆ ನನಗೆ ಇಷ್ಟ ಅರ್ಥವೇ ಆಗಲಿಲ್ಲ ನೋಡಿ. ಅಲ್ಲ, ನೀವು ನಿಮಗೆ ಬೇಡದಿದ್ದ ಅರ್ಥ ಆಗುದು, ಬೇಕಾದ ಯಾವ್ದು ಅರ್ಥ ಆಗುದಿಲ್ಲ. ಈಗ ನಾವು ಎಷ್ಟು ಅರ್ಥ ಮಾಡ್ಲಿ ಅರ್ಥ ಹೇಳಿ, ಈ ಪ್ರಸಂಗ ಹೊಸ್ತಾದ್ರೆ ಅರ್ಥ ಹೇಳಿ. ಇದು ನಮ್ಮದೇ ಪ್ರಸಂಗ, ನೀವು ಅದೆಲ್ಲ ಚಿಂತೆ ಮಾಡಬೇಡಿ. ಇದು ವಿಷಯ, ಏನಾಗುದಿಲ್ಲ, ಎಂತದಾಗುದಿಲ್ಲ. ಏನಾದ್ರೂ ಅನರ್ಥ ಆದ್ರೆ ನೀನು ಹೊಣೆ. ಯಾರು ಅನರ್ಥ ಮಾಡುದು? ಅಲ್ಲ, ಈಗ ಅವನು ಮಾಡುದಿಲ್ಲ, ಅವನಿಗೆ ಸೋತು ದೀನನಾಗಿ ಕಾಲಿಗೆ ಬಿದ್ದವ ಅನರ್ಥ ಮಾಡುದು ಎಂತದ್ದು? ದೀನನಾಗಿದ್ದ ಆದ್ರೆ ಅವನ ಅಧಿಕಾರಕ್ಕೂ ಒಪ್ಸಿ ಆಯ್ತು. ಎಂತದ ಅಧಿಕಾರ?
ಅವನು ನರಕ ಭೀತನು ಅಲ್ಲ, ತ್ರಿಂಶತ್ ಕೋಟಿ ದೇವತೆಗಳು ನರಕ ಭೀತರು, ನಾನು ನರಕಾಂತಕನ ಭಾಮೆಯು. ಅರ್ಥ ಆಯ್ತಾ ನಿಮಗೆ? ಹಾ, ಆದ್ದರಿಂದಲೇ ನರಕ ಭೀತರ ಮುಂಭಾಗದಲ್ಲಿ ನರಕಾಂತಕನೋ ಅವರ ಭಾಮೆಗೋ. ಎಂಥದ್ದು ಭೀತಿ, ಸುಮ್ಮನೆ ಇಲ್ಲದಲ್ಲಿ ಎಲ್ಲ ಹೆದರುದು ನೀವು. ನಾನು ಹೇಳೋದನ್ನು ಹೇಳಿದ್ದೇನೆ, ನೀನು ಏನು ಮಾಡ್ತೀಯೋ ನೋಡು. ಅದನ್ನು ತೆಕ್ಕೊಂಡು ನಾವು ಹೊರಡುವ, ಅಗೊಳಿ ಅವರಿಗೆ ಹೇಳಿ, ಅವರಿಗೆ ನೀವು, ನಾನು ಕೊಯ್ತೇನೆ. ಆ ತಡೆಯುವುದಕ್ಕೆ ಬಂದ ಭಟರಿಗೆ, ಅವರ ಒಡೆಯನಿಗೆ, ನಾವಿನ್ನು ಪುನಃ ಹೋಗಿ ಹೇಳಲಿಕ್ಕೆಲ್ಲ ಕಾಯುವುದು ಬೇಡ, ತೆಕ್ಕೊಂಡು ಹೊರಡುದೆ, ಏರಿ ಹೋಗುದೆ. ಕೇಳುತ್ತಲೇ ಸುರನಾಥನೆತ್ತರು, ಕೇಳುತ್ತಲೇ ಸುರನಾಥನೆತ್ತರು, ಕಾಲ ಭೈರವನಂತೆ ನಿರ್ಜರ ಕಾಲ ಬರದರಾಕ್ಷಣ ಬರ ಕದಯೋ. ಏನಯ್ಯ ಇದು, ಹೀಗೂ ಉಂಟ? ಒಂದು ಕ್ಷಣ ಕಣ್ಣು ಕೆಂಪೇರಿದ್ದು ಉಂಟು, ಕ್ರೋಧ ಉಂಟಾದದ್ದು. ಆದರೊಂದು ಉಭಯ ಸಂಕಟಕ್ಕೆ ಬಿದ್ದೇವಲ್ಲ ನಾವು. ಬಂದವರು ವಿಹಾರ ಮಾಡಿ ಹೋಗ್ತೇವೆ, ನೋಡಿ ಹೋಗ್ತೇವೆ. ಆದೀತಪ್ಪ, ಅಷ್ಟು ಅಧಿಕಾರ ಉಂಟವರಿಗೆ. ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಮುಂದಾದರೆ ನೋಡಿ ಹೋಗುವವರಲ್ಲ ಇವರು. ಪಾರಿಜಾತದ ಗಿಡಕ್ಕೆ ಕೈ ಹಾಕಿದ್ರಂತೆ, ಕಾವಲ್ನ ಭಟರೆ ಕೈ ಸಿಕ್ಕದ ಹಾಗೆ ಎತ್ತರದಲ್ಲಿ ಹಕ್ಕಿಯನ್ನೇರಿ ಹಾರತಾ ಇದ್ದಾರಂತೆ. ನಮ್ಮ ಒಡವೆಗಳೆಲ್ಲ ಅಪಹರಣ ಆಗಿದೆ, ಯಾರೋ ಕದ್ದಿದ್ದಾರೆ, ದಯವಿಟ್ಟು ಬಿಡಿಸಿ ನಮಗೆ ವಶಕ್ಕೆ ಕೊಡಿ ಅಂತ ಹೇಳಿದರೆ, ಕಳ್ಳರನ್ನು ಹಿಡಿದು ಬಿಡಿಸಿದವನೇ ಅದರಲ್ಲಿ ಪಾಲು ಕೇಳಿದಾಗಾಯ್ತಲ್ಲ. ಈಗ ಹಾಗಾದರೆ ನಾವು ವಿನಂತಿ ಮಾಡುವುದಕ್ಕಷ್ಟೇನು? ಇದು ರಕ್ಷಣೆ ಅಲ್ಲ, ಇದು ಭಕ್ಷಣೆ ಆಗಿ ಹೋಯ್ತಲ್ಲ. ಹಾಗೆ ಅಂತ ಪ್ರಶ್ನೆ ಮಾಡೋಣವ? ಒಂದು ಕೃತಜ್ಞತಾಭಾವವೂ ಇಲ್ಲದ ಮಾತಾಗ್ತದೆ. ನನಗೆ ಒಂದೇ ದೋಷ ಕಾಣೋದು, ಬೇಕು ಅಂತ ಆದರೆ ನಮ್ಮಲ್ಲಿ ಹೇಳುವುದಪ್ಪ, ನನಗೆ ಬೇಕು, ಕೊಡಲಿಕ್ಕೆ ಆಗ್ತದೆ ಇಲ್ಲ ಒಂದು ಇತ್ಯರ್ಥ ಆಗ್ತದೆ. ಇದು ಕಾಣದ ಹಾಗೆ ಕದ್ದುಕೊಂಡು ಹೋಗುದೆ ಅಂತದ್ದು. ಛ, ಪ್ರಶ್ನಿಸದೇ ಇದ್ದರೆ ನಾನು ಭ್ರಷ್ಟನಾಗ್ತೇನೆ, ಪ್ರಶ್ನಿಸಿದರೆ ಅವನೂ ಭ್ರಷ್ಟನಾಗ್ತಾನೆ, ಅವನು ಅದಕ್ಕೆ ಸಿದ್ಧನಿದ್ದಾನೆ ಅಂತಾದರೆ ನಮಗೇನು? ಒಟ್ಟಿಗೆ ಬಂದವಳದ್ದು ಇರ್ಬೋದು ಕೈವಾಡ, ಯಾರಿಗೊತ್ತು? ಏನೇ ಆಗಲಿ, ನನ್ನನ್ನು ಹಿಂಬಾಲಿಸಿ ಓಡಿ ಹೋಗೋರನ್ನು ತಡೆಯುವ, ಪ್ರಶ್ನೆ ಮಾಡುವ, ಮುಂದಾಗುವ. ನಾರಿ ಮುಂದೇನು ದಾರಿ, ನಾರಿ ಮುಂದೇನು ದಾರಿ, ಕೆಟ್ಟಿದ್ದು ಕಾರ್ಯ ನಾರಿ ಮುಂದೇನು ದಾರಿ. ಮೊದಲೇನ ಬೀಳಲಿಲ್ಲವೇ, ಮೊದಲೇನ ಬೀಳಲಿಲ್ಲವೇ, ಬಂದಿದೆ ನೋಡು ತ್ರಿದಶರ ಸೇನೆ ಭಾವೇ. ಕದನವೆನ್ನಲಿ ತೀರದಿದ್ದಕ್ಕೇನ ಕಂಡೆ ನಿಹದನವನು ಭೋಜವದನೆ ಕುಂದರದನೆ. ನಾರಿ ಮುಂದೇನು ದಾರಿ, ನಾನು ಹೇಳ್ತಾ ಇದ್ರು ನೀನು ಕೈ ಹಚ್ಚಿ ಅದರ ಗೆಲ್ಲ ಮುರಿದುಕೊಂಡೆ, ಅದು ಸಿಕ್ಕಿ ಆಯ್ತಲ್ಲ. ಅದು ಸಿಕ್ಕಿ ಆಯ್ತು ಅಂದ್ರೆ ಸಂದರ್ಭ ನೋಡು, ನಾನು ಅದನ್ನೇ ನೋಡ್ತಾ ಇದ್ದೇನೆ. ಕಣ್ಣುಗಳೆಲ್ಲ ಕೆಂಪಾಗಿವೆ, ವಿವಿಧ ಕೈದುಗಳನ್ನು ಹಿಡ್ಕೊಂಡು ಸುತ್ತಮುತ್ತಲೆಲ್ಲ ದಿವ್ಯ ವಿಮಾನಾರೋಹಿಗಳಾಗಿ ಇವರೆಲ್ಲ ಬಂದಿದ್ದಾರೆ. ಎಂತ ಸ್ವರ್ಗ ಬೇಡಂತೆ ಅವರಿಗೆ? ಸೇನಾ ನಿಖರ ಸೇರಿಸಿಕೊಂಡು ಈಗ ಅವ್ರಿಗೆ ಬರ್ತಾ ಇರುವುದು ಯಾಕೆ ಗೊತ್ತಾಗ್ಲಿಲ್ವ? ದೇವರಾಜನೇ ಮುಂದೊತ್ತಿ ಬರ್ತಾ ಇದ್ದಾನೆ. ಇದು ದೊಡ್ಡ ಹಗರಣ ಆಗುವ. ಎಂತದ ಹಗರಣ? ನಾವು ಅವರಿಗೆ ಓದದೆಲ್ಲ ಕೊಟ್ಟ ಮೇಲೂ ಕೂಡ ಒಂದು ಗೆಲ್ಲುಕೊಂಡು ಹೋಗುವಾಗ ತಡೆಯುವುದಕ್ಕೆ ಎಲ್ಲ ಒಟ್ಟಾಗಿ ಬರ್ತಾರೆ. ಆ ಪಾತಕಿಗೆ ಒಂದು ಪೆಟ್ಟು ಹೊಡಿಯಲಿಕ್ಕೆ ಆಗ್ಲಿಲ್ಲ. ಎಲ್ಲ ಸುತ್ತುವರಿದು ಬರ್ತಾ ಇದ್ದಾರೆ, ಈಗ ನಮಗೆ ದಾರಿ. ಎಂಥದ್ದು ಹೊಡಿಲಿಕ್ಕೆ? ನಿಮಗೂ ಗೊತ್ತುಂಟು, ನನಗೂ ಗೊತ್ತುಂಟು. ನನ್ನ ಬದಿಯಿಂದ ಬಂದವರಿಗೆ ನಾನು, ನಿಮ್ಮ ಬದಿಯಿಂದ ಬಂದವರಿಗೆ ನೀವು. ಹೊಡೀರಂತೆ, ನೀವೆಂಥದ್ದು ನೋಡುವುದು? ಆಗುವುದಾಗ್ಲಿ, ನೋಡೋಣ. ಅವರಿಗೆ ಅಷ್ಟುಂಟು, ನಮಗೆ ಎಷ್ಟುಂಟು ತೋರಿಸಬೇಕಾ ಬೇಡುವ? ನೋಡುವ ಯಾರು ಬರ್ತಾನೆ, ಯಾರು ನಾನಿದ್ದೇನೆ. ನಿಲ್ಲಿ, ನಿಲ್ಲು ನಿಲ್ಲು ವೃಕ್ಷ, ನಿಲ್ಲು ನಿಲ್ಲು ವೃಕ್ಷವ, ನೀ ಎಲ್ಲಿ ಒಯ್ವೆ ಬೇಳು, ಎಲ್ಲಿ ಒಯ್ವೆ ಬೇಳು. ಕಳ್ಳತನವೇ ನಮ್ಮ ಕೂಡ ಸಲ್ಲದೆಲ್ಲವೋ ನಿನಗೆ. ಕೃಷ್ಣ ದೇವರಾಜ, ನಮ್ಮಲ್ಲಿಂದ ಪಾರಿಜಾತವನ್ನು ಅಪಹರಿಸಿ ಪತ್ನಿಯನ್ನು ಕುಳ್ಳಿರಿಸಿಕೊಂಡು ಎಲ್ಲಿಗೋ ಹೊರಟ ಹಾಗೆ ಕಾಣ್ತದಲ್ಲ. ನಾವು ಊರಿಗೆ ಹೊರಟಿದ್ದೇವೆ. ಗೊತ್ತಾಯ್ತು, ಎಲ್ಲಿಗೋ ಇವೆ, ಹೇಗೆ ಹೋಗುತ್ತೆ ಅಂತ ಕೇಳಿದ್ದೆ, ಗೊತ್ತಿಲ್ಲದೆ ಕೇಳಿದ್ದಲ್ಲ. ಇದು ಸಮಂಜಸವ ಅಂತ ನಾ ಕೇಳಿದ್ದೆ. ಯಾವ ಆತನು ಆರಾಧ್ಯನೆಂದು ನಾ ತಿಳಿದನ? ಅಂತಹ ದೇವನು ಭೂಸ್ಪರ್ಶ ಆದಾಗಲೇ ಇಂತಹ ದುರ್ಬುದ್ಧಿ ಹುಟ್ಟೋದ? ಕಳ್ಳತನಕ್ಕೆ ಕೈ ಹಾಕಿಬಿಟ್ಟಿ. ಸ್ವಾಮಿ ಸ್ವಾಮಿ, ಸುಮ್ಮನೆ ಇರಬೇಡಿ, ಅವ ಎಂತ ಹೇಳ್ತಾ ಇದ್ದಾನೆ. ಹಾ
ಈಗ ನೀ ಕೈ ಹಾಕಿದ್ದಲ್ಲ ಅಂತಾದ್ರೆ ನಿನ್ನೊಟ್ಟಿಗಿದ್ದವರು ಕಳ್ಳತನ ಮಾಡಿದ್ರು ಅಂತಾಗ್ತದೆ. ಇಲ್ಲ, ನೀನೇ ಕೈ ಹಾಕಿದ್ದು ಅಂತಾದ್ರೆ ಅವ್ರು ಇನ್ನೂ ಕೈ ಹಾಕಲಿಕ್ಕೆ ಆಸ್ಪದ ಮಾಡಿಕೊಟ್ಟ ಹಾಗಾಗ್ತದೆ. ಇದು ದೇವಲೋಕ, ದೇವಲೋಕದ ದಿವ್ಯ ವಸ್ತುಗಳೆಲ್ಲ ಇಲ್ಲಿಯೇ ಇರಬೇಕು ಎಂಬುದನ್ನು ನಾನು ನಿನ್ನಲ್ಲಿ ಯಾಚಿಸಿದ್ದಕ್ಕಲ್ಲೋ ನೀ ಇಲ್ಲಿಟ್ಟದ್ದು. ಈಗ ಇಟ್ಟದನ್ನೆಲ್ಲ ತಗೊಂಡು ಹೋಗುದಾ? ಹಾಗಾದ್ರೆ ಈಗ ನಾನೇನು ಮಾಡಬೇಕು? ಮೊದಲೊಬ್ಬ ಕೈ ಹಾಕುವುದಕ್ಕೆ ಬಂದಾಗ ತಡೆದಿದ್ದೇನೆ, ನನ್ನಿಂದ ಆಗಲಿಲ್ಲ ಅದು ಬೇರೆ ಪ್ರಶ್ನೆ. ಅದು ತಪ್ಪು ಅಂತ ತೋರಿಸಿದ ನೀನೇ, ನೀನೀಗ ಈ ಹೊಸ ತಪ್ಪನ್ನು ಮಾಡುದ? ಯಾವುದನ್ನು ಸುಸ್ಥಿತಿಯಲ್ಲಿ ಸ್ಥಾಪಿಸ್ತೇನೆ ಅಂತ ನನಗೆ ವಾಗ್ದಾನವನ್ನು ಕೊಟ್ಟು ಹೇಳಿರೈ ಸುಮನ ಸರಿ, ನಿಮ್ಗೆ ನಾನಿದ್ದೇನೆ ಅಂತ ಅಭಯ ಕೊಟ್ಟಮ್ಮ. ಈಗ ನಮ್ಮಲ್ಲಿರುವುದನ್ನು ಇರಕೂಡದು ಎಂಬ ಹಾಗೆ ಕೊಂಡೋಗ್ಲಿಕ್ಕೆ ಹೊರಟಿದ್ಯಲ್ಲ. ಅಲ್ಲ, ಹೌದು ಅಂತಾದ್ರೆ ಎಲ್ಲ ನಿನಗೆ ಕೊಂಡೋಗಬಹುದಲ್ಲ. ಈ ಸ್ವರ್ಗದಲ್ಲಿ ಒಂದಿರಬೇಕು ಒಂದಿರಬಾರದು ಅಂತ ಯಾಕೆ? ಒಂದು ಎಲ್ಲ ಕೊಂಡೋಗು, ಇಲ್ಲದಿದ್ರೆ ಒಂದನ್ನು ಕೊಂಡೋಗಬೇಡ. ಈಗ ಬಂದವ, ವಿಹಾರಕ್ಕೆ ಬಂದವ, ನೋಡಿ ಹೋಗ್ತೇನೆ ಅಂತಂದವ, ಈಗ ಇಲ್ಲಿ ನೋಡುವುದಕ್ಕೆ ಏನನ್ನು ಉಳಿಸಬಾರದು ಅಂತ ಹಟವ ನಿನಗೆ? ಈಗ ಇಲ್ಲಿ ಒಂದು ನ್ಯೂನ ಬಂತಲ್ಲ ಈ ವೃಕ್ಷಕ್ಕೆ, ನೀವದನ್ನು ಕತ್ತರಿಸಿ ಹೀಗೆ ಮಾಡಿದ್ರಿಂದ ನನಗೂ ಉಪಾಯ ಇಲ್ಲ. ನಾನು ಇದನ್ನು ಕೊಂಡೋಗುವುದಕ್ಕೆ ಆಸ್ಪದ ಕೊಡುವ ಹಾಗಿಲ್ಲ. ತಡೆಯುವುದು ತಡೆಯುವುದಕ್ಕೆ ಹೋಗಿ ಪ್ರತಿಬಂಧಿಸುವುದಕ್ಕೆ ಬಂದ್ಯಾ ನೀನು ದೇವರಾಜ? ಬಿಡು ವಿರೋಧ ಸಾಗದೆಂದು, ಬಿಡು ವಿರೋಧ ಸಾಗದೆಂದು ನುಡಿಯುವುದು ಚಿತ್ತವಲ್ಲ, ನುಡಿಯುವುದು ಚಿತ್ತವಲ್ಲ. ನುಡಿಯ ಕೇಳದಿರಲು ಕ್ಷಣದಿ ಬಡಿವೆ ನಿಮ್ಮನೆಲ್ಲ. ಮೊದಲು ನರಕ ಬಂದು ಆಕ್ರಮಣ ಮಾಡಿದ ಇದನ್ನ, ಇಲ್ಲಿಯ ಸುವಸ್ತುಗಳನ್ನೆಲ್ಲ ಪಡ್ಕೊಂಡು ಹೋದ. ಹೌದಾ? ಹೌದು. ಈಗ ನರಕರನ್ನ ಕೊಂದು ಅದನ್ನ ತಂದು ಸೇರಿಸಿದ ನಾನು ಇದು ಬೇಕು ಅಂತ ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ನೀನು ಚೌರ್ಯ ಅಂತ ಆರೋಪಿಸ್ತಾ ಇದ್ದ ಅಲ್ವಾ? ಆರೋಪ ಮುಖ್ಯ ಅಲ್ಲ, ನಮಗಿದು ಬೇಕು ಅಂತ ಅನಿಸಿದೆ, ಚೌರ್ಯ ಅಲ್ಲ. ಇಲ್ಲಿರುವ ಎಲ್ಲ ಸುವಸ್ತುಗಳನ್ನು ನಿನ್ನನ್ನು ಬಡಿದು ನಿನ್ನನ್ನು ಪದಚ್ಯುತಗೊಳಿಸಿ ತೆಗೆದುಕೊಂಡು ಹೋಗುವ ವಿಧಾನ ಬೇರೆ, ನಮಗೆ ಅಪೇಕ್ಷಿತವಾದದ್ದರಿಂದ ಒಂದು ಗೆಲ್ಲನ್ನ ಮಾತ್ರ. ಈಗ ಮೂಲ ವೃಕ್ಷ ಇಲ್ಲೇ ಉಳಿತಲ್ಲ, ಅದರ ಗೆಲ್ಲನ್ನು ಅದರ ಬೀಜವನ್ನು ಯಾವುದೋ ಒಂದನ್ನ ಪಡೆದುಕೊಂಡು ಹೋಗುವುದು ಚೌರ್ಯ ಆಗುತ್ತದೆ ಅಂತ ಅಂದ್ರೆ ಇದು ಸರಿಯಾದ ವಿವೇಕದ ಮಾತಾಗೋದಿಲ್ಲ. ಯೋಚನೆ ಮಾಡು, ವಿವೇಕದ ಮಾತಲ್ಲ. ಹಾಗಂತ ಇದಕ್ಕಿಂತ ಮೊದಲು ಸ್ವರ್ಗಲೋಕದ ಸುವಸ್ತುಗಳು ಬೇರೆ ಲೋಕಕ್ಕೆ ಹೋಗಲೇ ಇಲ್ಲ ಅಂತಿಲ್ಲ, ಹೋಗಿವೆ ಅಂತ, ಮತ್ತೆ ಇಲ್ಲಿ ಬಂದಿವೆ. ಅದೇ ರೀತಿ ಈಗ ಹಾಗೆ ಹೋಗ್ತಾ ಇದೆ ಅಂತ ಅಷ್ಟೇ ಗ್ರಹಿಸಬೇಕು. ನಿರ್ಬಂಧ ಪಡಿಸುವುದಕ್ಕೆ ವಿರೋಧ ಕಾರಣ. ಈಗ ನಾವೇ ಕೊಟ್ಟ ಅಧಿಕಾರ, ಹೌದಾ? ಈಗ ಪರಮಾಧಿಕಾರ ನಮ್ಮದು ಅಂತ ನೀನು ಹೇಳಿದ್ದೆ ಬಂದಾಗ. ಇದರ ಸೂಚಕವಾಗಿ ದ್ವಾರಕೆಯಲ್ಲೂ ನಂದನ ಇದೆ. ಯೋಚನೆ ಮಾಡು, ಸ್ವರ್ಗ ಅಲ್ಲಿದ ಇಲ್ಲಿದ ಸ್ವರ್ಗ, ಈ ಸ್ವರ್ಗಕ್ಕೆಲ್ಲ ನೀನೇ ಅಧಿಪತಿ ಅಂತ ಕೈ ಮುಗಿದು ಕರೆದವ. ಈಗ ಆ ಮಾತು ನಿಜವೋ ಈ ಮಾತು ನಿಜವೋ? ಈಗ ಪಾರಮಾರ್ಥಿಕವಾದ ಚರ್ಚೆಗೆ ಹೋದ್ರೆ ಕಷ್ಟ ಆಗ್ತದೆ. ನೀವು ಹೋಗುವ ಮಾರ್ಗದಲ್ಲಿ ಎಲ್ಲ ದಾಸರು ಸಿಗ್ತಾರಲ್ಲ, ಏನ್ ಹೇಳ್ತಾರೆ? ಚೋರ ಚೋರ ಅಂತ ಕರೆದ್ರೆ ಚೋರತ್ವದ ಪಾಪ ಅವನದು ತುಂಬಾ ಉಂಟು, ಅದಕ್ಕೆ ನಿಮ್ಮನ್ನು ಕರೆಯಿತು. ಆದ್ರೆ ಚೋರತ್ವದ ಪಾಪ ಕಳೀಬೇಕು ಅಂತ ಚೋರ ಅವನದ್ದು ಹೋಯ್ತು, ಅದು ಹೋಯ್ತು, ಗೆಲ್ಲು ಹೋಯ್ತು, ಪಾಪವೂ ಹೋಯ್ತು. ನಾವು ಹೋಗುವ, ನಾವು ಹೋಗುವ. ಮಾಡಬೇಡ, ನೀನು ವಿರೋಧ ಮುಂದುವರಿಸಿ ಬಂದ್ರೆ ಹೊಡೆದಾಟ ಆಗ್ತದೆ ನೆನಪಿರಲಿ. ಕೃಷ್ಣ, ಪರಿಣಾಮ ಏನಾಗ್ತದೆ ಅಂತ ನೋಡಿಯೇ ವ್ಯವಹರಿಸುವುದಲ್ಲ. ಒಂದು ವೇಳೆ ಪೆಟ್ಟಿಗೆ ಹೆದರುವುದು ಅಂತಾದ್ರೆ ಮೊದಲು ಬಂದವನನ್ನು ತಡೀಲಿಕ್ಕೆ ಹೋಗ್ತಿರ್ಲಿಲ್ಲ, ಅವ ಬರುವಾಗಲೇ ಓಡ್ತಿದ್ದೆ. ಈಗ ಹಾಗಲ್ಲ, ಯಾರ ರಕ್ಷಣೆ ಕೊಟ್ಟನೋ ಅವನೇ ಒಂದು ಲೋಕಕ್ಕೊಂದು ಕೆಟ್ಟ ಮಾದರಿಯಾಗಿ ನಿಂತು ಬಿಡುವ ಅವಕಾಶ ಉಂಟು. ಈಗ ಏನು ಮಾಡಬಹುದು? ದೇವಲೋಕಕ್ಕೆ ಹೋಗಬಹುದು, ಅವರಿಗೊಂದಿಷ್ಟು ಸಹಾಯ ಮಾಡಿದರೆ ಬೇಕಾದ್ದು ಕೊಂಡೋಗ್ಲಿಕ್ಕೆ ಆಗ್ತದೆ ಎಂಬುದನ್ನು ನೀನು ತೋರಿಸಿಕೊಡುವಾಗ ಆಗ್ತದೆ. ಹೌದು, ಹೇಳಿದ್ದೇನೆ, ಪರಮಾಧಿಕಾರ ನಿನ್ನದು, ನೀನು ಅದಾಗಿ ಒಯ್ಯೋದ. ಈಗ ಹೌದಾದರೆ ವೈಕುಂಠಕ್ಕೆ ಒಯ್ಯಿ, ನಮ್ಮ ಆಕ್ಷೇಪ ಇಲ್ಲ. ಅಥವಾ ವೈಕುಂಠದಲ್ಲಿ ಇದರದ್ದೊಂದು ಕೊರತೆ ಇವಲ್ಲ, ನೀನು ಒಯ್ಯುತ್ತಿರುವುದು ಭೂಲೋಕಕ್ಕೆ, ಅಲ್ಲಿ ಇರಕೂಡುದು, ಸ್ವರ್ಗದಲ್ಲಿ ಇರಬೇಕಾದದ್ದು ನಿಯಮ ಮಾಡಿದ್ದೆ ನೀನು. ಈಗ ಒಂದು ವೇಳೆ ಹೇಳು, ಇಲ್ಲ ಸುವಸ್ತುಗಳೆಲ್ಲ ಭೂಮಿಯಲ್ಲಿ ಇರಬೇಕು, ನನ್ನ ಮನೆಯಲ್ಲಿ ಇರಬೇಕು ಅಂತ ಹೇಳು, ನಾವು ಒಪ್ಪುತ್ತೇನೆ. ಹೇಳದೆ ಕೇಳ, ನಿನಗೊಂದು ಮಾತು ಹೇಳಲಿಕ್ಕೇನಪ್ಪ? ಈಗ ನಾನು ದೂತರಿಗೆ ಹೇಳಿಲ್ಲ, ಅವರು ಹೋಗಿ ಹೇಳಿಲ್ಲ, ದೂತರಿಗೆ ಹೇಳಿದ್ರೆ ನಾತರಿಗೆ ಸುದ್ದಿ ಬರುವುದಿಲ್ಲ. ಕೃಷ್ಣ, ಅವಳು ಸಹಾಯ ಮಾಡಿರ್ಬೋದು, ಆದ್ರೆ ನಿನಗೆ ಮಾತಾಡ್ಲಿಕ್ಕೆ ಅವಳು ಸಹಾಯ ಮಾಡೋ ಪರಿಸ್ಥಿತಿ ಬಂತು ಅಂತಂದ್ರೆ ನೀನೆಲ್ಲಿಗೆ ಮುಟ್ಟಿದ್ದಿ ಅಂತ? ಅಲ್ಲ, ದೂತರಲ್ಲಿ ನಾನು ಹೇಳಿದ್ದು, ಅದಕ್ಕೆ ಹೇಳಿದ್ದು. ಅದು ಹೆಚ್ಚಿನ ಮಾತು. ಯಾವುದು? ನನ್ನ ನಾಲಿಗೆ ಅವಳು ನೆನಪಿಲ್ಲ. ಹಾಗಲ್ಲ, ಹಾಗಾದ್ರೆ ನಿನಗೆ ಇಲ್ಲ, ಇಲ್ಲ, ಇಲ್ಲವೇ ಇಲ್ಲ. ಹಾಗಾದ್ರೆ ನಿನಗೆ ಹೇಳುದು, ನಿನ್ನ ನಾಲಿಗೆ ನಿನ್ನ ನಿಯಂತ್ರಣದಲ್ಲಿ ಇಲ್ಲ. ಹಾಗಾದ್ರೆ ನನ್ನ ನಿಯಂತ್ರಣ ಇರೋದ್ರಿಂದ ನನಗೆ ಉಪಾಯ ಇಲ್ಲ. ಈಗ ಹೊಡೆದಾಟ ಆಗುದು, ಹೊಡೆದು ಹೊಡೆಯುವುದೇ ಆಟ ಅಲ್ಲ ಇದು, ಆಟ ಅಲ್ಲ. ನಮ್ಮಲ್ಲಿ ಹೊಡೆಯುವುದು ಹೊಡೆಯುವುದೇ ಅಲ್ಲ, ನಾವು ಊಟ ಮಾಡಿದ್ರು ಆಟವೇ. ಅದಾದೀತು, ಹೊಡೆದ್ರು ಆಟವೇ. ಆದ್ರೆ ನೀ ಬೇರೆಯವರ ಎಲೆಯಿಂದ ಊಟ ಮಾಡಬೇಕು.
ಇದು ನಿರ್ಬಂಧ ನಮ್ಮದು. ಬಿಡುತ್ತೀಯೋ ಇಲ್ವ ನಾನು ತೆಗೆದುಕೊಂಡು ಈಗ ವಜ್ರಾಯುಧ ಹಿಡಿದಿದ್ದೇನೆ, ಹೊಡೆಯುವುದು ಹೊಡೆಯುವುದೇ. ವಜ್ರಾಯುಧವನ್ನೇ ಚಿತ್ತು ಶಿವ ಶಿವ ತಾನೇ ತಕ್ಕ ಒದಗಿದೆ ಎಂದೆನು ಇಂದ್ರೂ ಮನವೇ ಭವನ ಕೋಗೋತಿರನು ಶಿವನೇ. ಇಷ್ಟ ಆಯ್ತಲ್ಲ, ನಮಗೂ ಬೇಕಾದದ್ದು ಇಷ್ಟೇ ಆಗಬೇಕಾದ್ದು. ಅಧಿಕಾರದ ದ್ಯೋತಕವಾಗಿ ವಜ್ರಾಯುಧ ಇದನ್ನು ಪ್ರಯೋಗ ಮಾಡ್ತೇನೆ. ಕಿತ್ತಿಟ್ಟುಕೊಂಡಲ್ಲ, ಈಗ ಸ್ವರ್ಗಾಧಿಕಾರ ಅವನದ್ದೇ ಅಲ್ಲ, ಮತ್ತು ನಮಗಿನ್ನೆಂಥದ್ದು ಕೆಲಸ? ನಾವು ಈ ಪದವಿಯಲ್ಲಿದ್ದು ನಮ್ಮ ಕೆಲಸ ಮಾಡಲಿಲ್ಲ ಅಂತ ಆಗಕ್ಕೂಡದು. ಅಷ್ಟಕ್ಕೆ ಇಷ್ಟು ಮಾಡಿದ್ದು, ಆದ ಕಾರಣ ಬಂದವ ನಾ ಹಿಂದೆ ಹೋಗ್ತೇನೆ, ಏನು ಬೇಕಾದರೂ ಮಾಡಿಕೊಳ್ಳಿ ನಮಗೇನಂತೆ. ಏ ಇಂದ್ರ, ಇಂದ್ರ ಎಲ್ಲಿಗೆ ಎಲ್ಲಿಗೆ? ಇದೇನು ಕೃಷ್ಣನ ನಾಲಿಗೆ ಮಾತಾಡೋ? ಇಲ್ಲಿ ಯಾತಕ್ಕೆ ಇಂದ್ರ ಹೋಗುವೆ ದೇವನಾಥ ನಾಗೆ, ನೀನು ಯಾತಕ್ಕೆ ಇಂದ್ರ ಹೋಗುವೆ ಎರಡೇಳು ಲೋಕಕ್ಕೆ ಗಂಡನೆಂದೆನಿಸಿ ಬರದೇ ದಿಕ್ಪಾಲರ ನಿಲ್ಲಿಗೆ ಬರೆಸಿ ದುರಕನುವಾಗುತ್ತ ಎಲ್ಲರ ನೀನು ವರ ಪ್ರಕಮಗಳ ನೋಡಿದೆ ನಾನು. ಯಾತಕ್ಕೆ ಇಂದ್ರ ಹೋಗುವೆ ನೀನು ಬರದೆ ಬಲವಿರೋಧಿ. ಆಹ್, ಇಂದ್ರ ಸ್ವರ್ಗಾಧಿಪತಿ ಪಾಕಶಾಸನ. ನಾ ಹೋಗ್ತೇನೆ. ಎಲ್ಲಿಗೆ ಹೋಗೋದು? ಬೇಡವಾ, ಪಾರಿಜಾತ ಇಲ್ಲಿ ಉಂಟು, ವಜ್ರ ಇಲ್ಲಿ ಉಂಟು, ಮತ್ತೆ ನಿನಗೆ ನಾಲಗೆ ಕಾಣ್ತದಲ್ವಾ? ಈಗ ನಿನ್ನ ನಾಲಗೆ ಅವರಲ್ಲಿ ಕೈಯೂ ನಿನ್ನದು. ಕೃಷ್ಣನ ನಾಲಗೆ ಆಗಿ ನಾನು ಮಾತಾಡಿದ್ರೆ ಆಕ್ಷೇಪಿಸುವಷ್ಟು ನಿನಗೆ ಅದಟ್ಟುಂಟು. ಈಗ ನಾನು ನಾಲಗೆ ಹರಿಯ ಬಿಡದಿದ್ರೆ ನಾನು ಬಾಮೆಯ? ಅಲ್ಲ, ನೀನು ಹರಿಗೆ ಬಿಡುವುದು ಒಳ್ಳೇದು ನಾಲಿಗೆ. ಎಂತ ಅದು ಹರಿಯ ಬಿಡುವುದು ಅಂತ? ಹೌದು, ಹರಿಯೇ ಬಿಡುವುದದು. ಈಗ ಆಡುವುದು ನಾನಾದ್ರೂ ಇದು ಹರಿಯುವ ಚನ. ಆಯ್ತಪ್ಪ, ನಿನ್ನ ಅಹಂಕಾರ ಎಲ್ಲವನ್ನು ಹರಿಯುವ ವಚನ. ಓಹೋಹೋ, ಅಪಹರಿಸುವ ವಚನ. ಹಾ, ನಿನಗೆ ಬಹಳ ಉಂಟಲ್ವ ನಿನ್ನದು. ಎಷ್ಟು? 14 ಅತಲ ವಿತಲ ಸುತಲ ತಲ ತಲ ರಸಾತಲ ಮಹಾತಲ ಪಾತಾಳ ಭೂರ್ಭುವ ಸುವ ಮಹಾ ಜನ ತಪ ಸತ್ಯವಲೋ ಎಲ್ಲ ನಿನ್ನದ್ದೇ. ಅಲ್ಲ, ಏನ್ ಹೇಳುದು, ಇದ್ದದ್ದನ್ನೇ ಉಳಿಸಿಕೊಳ್ಳಿಕ್ಕೆ ಆಗಲಿ. ಅದನ್ನೇ ಎಲ್ಲ 14 ನಿನ್ನ ಕಣ್ಣವೆಯಲ್ಲಿ ನಿನ್ನ ನಿಯಂತ್ರಣದಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅಂತಿರುವುದು ನಿನಗೆ. ಹಾ, ಈಗ ಒಂದು ಗಿಡದ ಗೆಲ್ಲು ಕೈಯಲ್ಲಿದ್ದ ವಜ್ರ ಉಳಿಯಲಿಲ್ಲ, ಮತ್ತೆಂತದ್ದು ಬೇಡವಾ? ಸ್ವರ್ಗ ಸ್ವರ್ಗ ಬೇಡವಾ? ಅಲ್ಲ, ಬೇಕು. ನೀನು ನರಕ ಸತ್ತ ಮೇಲೂ ಸ್ವರ್ಗವನ್ನು ನರಕವಾಗಿಸಿಕೊಂಡಿದ್ದೀಯ. ಅಲ್ಲ, ನೀನು ಹೀಗೆ ಮಾತಾಡೋದ? ನೀನು ಯಾರು? ನೀನು ಏನು ತನಯರೊಂದು ತಪ್ಪು ಮಾಡೆ ಮುನಿಮುದುಂಟೆ ಉಂಟೆ ತನಯರೊಂದು ತಪ್ಪು ಮಾಡೆ ಮುನಿಮುದುಂಡೆ ಜಗ ಜನಕ ಜಗ ಜನಕನಯ್ಯ ಎಮ್ಮ ಮೇಲೆ ಕೋಪವೆ ಜನನಿ ನೀನೇ ಜನನಿ ನೀನೇ ಶರಣು ಬಂದೆ ಕಾಮುತೆನ್ನುತ್ತ ಬರದಿ ಕೈಯ ಮುಗಿದು ತಾನು ಒಂದೇ ಸುತ್ತಲೇ ತನಯದೊಂದು ತಪ್ಪು ಮಾಡೆ ಮುನಿಮುದುಂಟೆಗೆ ಸತ್ಯಭಾಮಾದೇವಿ. ನಿನಗೆ ಈಗೆಲ್ಲ ಮಾತಾಡೋದಕ್ಕೆ ಕರೆಯೋದಕ್ಕೆ ಬರ್ತದೆ? ನಿನ್ನನ್ನು ಹಾಗೆ ಕರೆಯೋದು ಬೇಗ ಬೇರೆ ಹೇಗೆ ಕರೀಲಿ? ಆಗ ಹೇಳಿದ್ದು ಬೇರೆ, ಆದ್ರೆ ಅಷ್ಟು ಪರಾಧೀನ ಅಂತ ನನ್ನ ಜೊತೆಯಲ್ಲಿ ಅವರು ಮಾತಾಡ್ತಾ ಇದ್ರೆ ನೀ ಪರಾಧೀನ, ನಾವು ಮಾತಾಡೋದಕ್ಕೆ ಸ್ವತಂತ್ರ. ಅಲ್ಲ, ನಾ ಕೇಳುದು ನಿಮ್ಮ ನಡುವೆ, ನಾ ಮಾತಾಡಬಾರ್ದ? ಮಾತಾಡಬಾರ್ದು ಅಂತಲ್ಲ, ನಮ್ಮನ್ನು ಬೇರ್ಪಡಿಸಿಕೊಂಡು. ನನ್ನನ್ನು ಬೇರೆ ಮಾಡೋದು ಯಾಕೆ ನೀವು? ನಮ್ಮನ್ನು ಬೇರೆ ಮಾಡುದು ಯಾಕೆ? ನೀನು ಎಲ್ಲಿಂದ ಬೇರೆ ಮಾಡಿದ್ದೇನೆ? ಅವರಿಗೆ ನಾನೇನೋ ಮಾತಾಡಿದ್ರೆ ನನಗಾಗಿ ಅವರೇನೋ ಮಾಡಿದ್ರೆ ಅದು ನಿಮಗೆ ನಡುವೆ ಮಾತಾಡುವ ಅಧಿಕಾರ ಉಂಟು ಅಂತಲೇ ಮಾತಾಡಿದ್ದೀಗ ದೇವರಿಗೆ ಕೋಪ ಅಂತ. ಮತ್ತೆ ಆಕ್ಷೇಪ ಮಾಡಿದನಾ? ಇಲ್ಲ, ನಾನು ಮಾತಾಡುವಾಗ ಆಕ್ಷೇಪ ಮಾಡಲಿಲ್ಲ ಅಂತಂದ್ರೆ ನನಗೆ ಮಾತಾಡ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಆಕ್ಷೇಪ ಮಾಡ್ತೇನೆ ಅಂತ ಅವ್ರು ಸುಮ್ಮನಿದ್ದಾರೆ. ಅಲ್ಲ, ಅವನನ್ನು ತಂದೆಯ ಸ್ಥಾನದಲ್ಲಿ ನೋಡುವ ನಮಗೆ. ನೀನ್ಯಾರು? ನೀನ್ ಹೇಳ್ಬೇಕು. ಅಲ್ಲ, ನೀನಲ್ವ. ಈಗ ಅವನಿಗೆ ಒಂದು ಸಂಬಂಧ ಉಂಟಲ್ಲ ನಿನಗೆ ಅವರಿಗೆ. ಅವರಿಗೆ ಆ ಸಂಬಂಧದಿಂದಲೇ ನನ್ನನ್ನು ನೀನು ಏನಂತ ತಿಳಿಬೇಕು? ಏನಂತ ತಿಳಿಬೇಕು? ಏನಂತ ತಿಳಿಬೇಕು? ಏನಂತ ತಿಳಿಬೇಕು ಅಂದ್ರೆ
ಈಗ ಅವ ನನಗೆ ತಂದೆಯ ಸ್ಥಾನದಲ್ಲಿದ್ದಾನೆ, ಈಗ ಅವನಿಗೆ ಪತ್ನಿ ನೀನು, ಹೌದು, ನನ್ನನ್ನೇನು ಅಂತ ನೀನು ತಿಳಿಯಬೇಕು. ಅವರನ್ನು ಈಗಲೂ ಅವರನ್ನು ನೀನೀಗಲೂ ತಂದೆಯಾಗಿಯೇ ಪರಿಭಾವಿಸುವುದು ಹೌದಾದರೆ, ಹೌದಾದರೆ ನಿನ್ನ ಮೇಲೆ ಮಾತೃತ್ವದ ಕರುಣೆ ಉಂಟೆ. ಹೌದು ಅಂತಾದ್ರೆ ಮಗನ ಮೇಲೆ ಅಷ್ಟು ಕೋಪ ನಿನಗೆ ಅಷ್ಟು ವ್ಯಂಗ್ಯವ? ಹಾಗೆ ಅಂತ ಮಗ ಮಾಡಿದ್ರು ತಪ್ಪು ತಪ್ಪೇ ಹೊಡಿಬೇಕು, ಹೊಡಿಯುವುದಕ್ಕೆ ಪ್ರಥಮ ಕರ್ತವ್ಯ ಅಧಿಕಾರ ತಾಯಿಗೆ. ತಪ್ಪು ಮಾಡಿದ್ದಲ್ಲ ನಾನು, ಯಾಕೆ ತಪ್ಪು ಮಾಡಿದ್ದಲ್ಲ, ನನ್ನ ಕೆಲಸವೇ ಇಲ್ಲಿರುವುದು. ಮೊದಲಿಗೆ ಹೂ ಕಳಿಸುವುದು, ಗೆಲ್ಲೋಗುವಾಗ ಮಾತ್ರ ಕಳಿಸಿದ್ದಲ್ಲ, ಮತ್ತೆ ಅದನ್ನು ತಡ್ದಿಯ ನೀನು, ಹೇಗೆ ಹೋಗಲಿ ತಡ್ದಿಯ? ನನಗೆ ಗೊತ್ತೇ ಆಗ್ಲಿಲ್ಲ, ಇದನ್ನು ಗೊತ್ತಾಗ್ಲಿ ಅಂತ ಅದಾಗುದಿಲ್ಲ. ಎಂತದು ಗೊತ್ತಾಗದ ಹಾಗೆ ಮಾಡುವುದಲ್ಲ, ಇದು ಗೊತ್ತಾಗಿ ಗೊತ್ತಾಗುವ ಹಾಗೆ ಮಾಡಿದ್ಯಾಕೆ ಅಂದ್ರೆ? ಈಗ ಗೊತ್ತಾಗದ ಹಾಗೆ ಕೊಂಡೋಗುವುದಾದ್ರೆ ಮೊದಲು ಹೂವನ್ನು ಕೊಂಡೋದವರ ಹಾಗೆ ಇದನ್ನು ಬೇಕಾದ್ರೆ ಮರವನ್ನು ನೋಡು ನೋಡು, ಇದು ನಮ್ಮಲ್ಲಿ ಹೇಳಲಿಲ್ಲ, ಕದ್ದುಕೊಂಡು ಹೋಯ್ತಾ ಇದ್ದೀರಿ ಸರಿಯೋ ಅಂತ ನೀನು ಆಗ ಕೇಳಿದೆ. ಹೌದು, ಆಗ ಹೂ ಹೋದದ್ದು ನನಗೆ ಗೊತ್ತೇ ಆಗ್ಲಿಲ್ಲ, ಮೊದಲೇ ಕದ್ದವರು ಇದ್ದಾರೆ ಇಲ್ಲಿಂದ. ಹೌದು, ಈಗ ಅದನ್ನು ನೀ ಕೇಳಲೇ ಇಲ್ಲ, ಈಗ ಮಾತ್ರ ಕದಿಯುವಾಗ ನಿನಗೆ ಆಕ್ಷೇಪ. ಕದಿಯುವಾಗ ಕಳ್ಳ ಯಾರು ಅಂತ ಕಂಡ ಮೇಲೆ ಆಕ್ಷೇಪ ಮಾಡದೆ ಇರುವುದು ಹೇಗೆ ಅಂತ ಆಯ್ತು. ಈಗ ನಮ್ಮ ಸಮಸ್ಯೆ ಅದಲ್ವಾ? ಆಕ್ಷೇಪ ಮಾಡಿದ ಪೂರ್ಣ ಸ್ವರ್ಗವು ನಿಮ್ಮದೇ, ಇಲ್ಲಿ ಇರುವುದೆಲ್ಲ ನಿಮ್ಮದೇ. ಈಗ ತಡೀಲಿಕ್ಕೆ ಅಂತ ನನ್ನನ್ನು ನೇಮಿಸಿದವರು ನೀವೇ, ಈಗ ತಡಿಬಾರದು ಅಂತ ಹೇಳಿದ್ರೆ ಹೇಗಪ್ಪ? ಆಯ್ತು, ಈಗ ತಡೆದಾಯ್ತು. ಹೌದು, ಸೋತಾಯ್ತು. ಹೌದು, ಈಗ ಆಯ್ತಲ್ಲ. ಆಗ್ಲಿಲ್ಲ ಎಂತದ್ದು? ಈಗ ಅದೊಂದು ಉಂಟಲ್ಲ, ಯಾವುದನ್ನು? ವಜ್ರ ನನಗೆ ಅವರು ಕೊಟ್ಟದ್ದು. ಹೌದಾ? ಈಗ ನಿನ್ನಲ್ಲಿ ಕೇಳಿ ಪ್ರಯೋಜನ ಇಲ್ಲ ಹಾಗಾದ್ರೆ. ನಿನಗೆ ನಿನ್ನಿಂದ ಕಸಿದದ್ದು ಯಾರು ಅವರಲ್ಲೇ ಕೇಳು. ಅಲ್ಲಲ್ಲ, ಹೌದಪ್ಪ, ನೀನಲ್ಲಿ ಇಟ್ಟುಕೊಂಡು ಕೊಡುವುದೇ ಇಲ್ಲ ಅಂತ ಹಠ ಮಾಡಿದ್ರೆ ಅಲ್ಲಿ ಕೇಳಿ ಪ್ರಯೋಜನ ಇಲ್ಲ. ನಾನೊಂದು ಹೇಳ, ಏನು ನನಗೆ ಈ ಹೂ ಬೇಕಾದದ್ದು ಯಾಕೆ ಗೊತ್ತು? ಯಾಕೆ? ನನ್ನವರನ್ನು ನಾನು ಪೂಜೆ ಮಾಡುವಾಗ ಅವರ ಪಾದಕ್ಕೊಪ್ಪಿಸುವುದಕ್ಕೆ ನನಗೆ ಅನ್ಯ ಸತಿಯರಲ್ಲಾರಿಗೂ ಸಿಕ್ಕದ ಸುರಪಾರಿಜಾತದ ಸುಮ ಬೇಕು. ಸುರಪಾರಿಜಾತದ ಸುಮದಿಂದ ನನ್ನನ್ನು ಪೂಜೆ ಮಾಡುವುದು ಒಬ್ಬ ಭಾಮೆ ಮಾತ್ರ. ಅಲ್ಲ, ಆದೀತು, ಆದ್ರೆ ಅವನನ್ನು ಇದು ನೀನು ಮಗುವಾಗಿ ಅಮ್ಮ ಅಪ್ಪನನ್ನು ಪೂಜಿಸುವಾಗ ಮಗು ಹಿಂದಿರ್ತದೆ ಅಂತ ಆದರೆ ಅಪ್ಪನಲ್ಲಿ ಕೇಳು, ಬೇಕಾದಲ್ಲಿ ನಿಲ್ಲ. ಅಲ್ಲಲ್ಲ, ಅಪ್ಪ ಜಗದ್ರಕ್ಷಕ ಅಂತ ಒಪ್ಪಿದ ಮೇಲೆ ಅವನ ಸಂಕಲ್ಪದಂತೆ ಆಗುವುದು ಎನ್ನುವುದನ್ನು ಅಂಗೀಕರಿಸಿದರೆ ಈಗ ಹೂವಾಗಿ ಅರಳಿ ಅದು ನಿನಗೆ ಸಿಗ್ತದೋ ಇಲ್ಲೋ ಯಾರಿಗೆ ಗೊತ್ತು? ಅಲ್ಲ, ನನಗೆ ಗೊತ್ತಿಲ್ಲ, ನಾನು ಹೇಳಿದನಲ್ಲ ನನಗೆ ಇದು ಸಿಕ್ಕಬೇಕಾದದ್ದು ನಾನು ಪೂಜಿಸುವ ನನ್ನ ದೈವತದ ಪಾದ ಮೂಲಕ ಅರ್ಪಿಸುವ. ಆದೀತು, ಸಿಕ್ಕಲಿ, ನಮಗೇನು ಬೇಸರ ಇಲ್ಲ. ಈಗ ಅವನಿಗೆ ನನ್ನ ಮೇಲೆ ಸಿಟ್ಟಿಲ್ಲ ಅಂತ ಆಗುವಾಗ ನೀನಿಷ್ಟು ವ್ಯಂಗ್ಯ ಮಾಡಿ ಚುಚ್ಚಬೇಕಾದ ಅಗತ್ಯ ಇಲ್ಲ ಅಂತ. ನೀನೀಗ ಮಗ ಅಂತ ಹೇಳಿದ ಮೇಲೆ ನನಗೆ ವ್ಯಂಗ್ಯ ಇಲ್ಲ, ತಡಿಬಾರ್ದು. ಇಲ್ಲಲ್ಲ, ಇಲ್ಲ ದೇವರೇ. ಕುಂದದೀರು ನಮ್ಮ ಮಜ್ಞೆ ಇಂದಾಗಲಿ ತರು ಮರಳಿ ಬಂದ ಬೋದು ಕುಂದದೀರು ನಮ್ಮ ಜಯಂದಲು ಈ ತರು ಮರಳಿ ಬಂದ ಬೋದು ತವ ಪೂರಗೆ ಸಂದೇಹ ಬೇಡ ನಮ್ಮ ಆಜೆಯಂದಲಿ ತರು ಮರಳಿ ಬೋದಬುದು ತವ ಪೂರಗೆ ಸಂದೇಹ ಬೇಡ ಎನ್ನುತ್ತ ವಜ್ರವನ್ನೆತ್ತು ವಿನಯದಲ್ಲಿ ಸಂತೈಸುಗ ಎನ್ನುತ್ತ ವಜ್ರವನ್ನೆತ್ತು ವಿನಯದಲ್ಲಿ ಸಂತೈಸು ವನಜಾಕ್ಷ ತನ್ನ ಪಟ್ಟಣಕ್ಕೆ ನಡೆ ತಂದಾಗ ವನಜಾಕ್ಷ ತನ್ನ ಪಟ್ಟಣಕ್ಕೆ ನಡೆ ತಂದ ಶ್ರೀಹರಿ ದೇವರಾಜ ಚರಣ ಸನ್ನಿಧಿಯಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೇನೆ. ನೀನು ನನ್ನನ್ನು ಯಾವುದಕ್ಕೆ ನಿಯೋಜಿಸಿದ್ದೀಯೋ ಅದನ್ನು ನಿಷ್ಕಲ್ಮಷ ಭಾವದಿಂದ ಮಾಡಿದ್ದೇನೆ. ಸರಿ, ನಾ ತಿಳಿದದ್ದೇನು ನೀವು ಪರೀಕ್ಷೆ ಮಾಡ್ತಾ ಇದ್ದೀರಿ ಅಂತ. ಒಡೆತನ ನಿಮ್ಮದೇ, ಆದರೂ ಒಡವೆ ನನ್ನದು ಅಂತ ನೀವು ಒಪ್ಪಿಸಿದ ಮೇಲೆ ನೀವು ಒಯ್ಯುವಾಗ ತಡೆಯಬೇಕಾದದ್ದು ನನಗೆ ಕರ್ತವ್ಯ ಎಂಬ ಭಾವದಿಂದ ಮಾಡಿದ್ದೇನೆ ಹೊರತು ನಿನ್ನಲ್ಲಿ ನನಗೆ ವಿರೋಧವೋ ವಿರೋಧ ನಡೆದೀತೋ ಅಲ್ಲ. ತಾಯಿಯನ್ನು ಆಕ್ಷೇಪಿಸಬೇಕಾದ ಸ್ಥಾನವೂ ನನ್ನದು, ಆದರೆ ಕರ್ತವ್ಯ ನಿಷ್ಠೆಯಿಂದ ಮಾಡಿದ್ದೇನೆ. ಒಂದು ವೇಳೆ ಮಾಡಕೂಡದು ಅಂತ ನೀ ಹೇಳಿದರೆ ಇಲ್ಲಿಗೆ ನಿಲ್ಲಿಸ್ತೇನೆ. ಹಾಗೆ ಅಂತ ಇದನ್ನು ಒಯ್ದರೆ ಸ್ವರ್ಗ ಅಪೂರ್ಣವಾಗ್ತದೆ. ಅಪೂರ್ಣವಾದ ಸ್ವರ್ಗ ಸೃಷ್ಟಿ ನಿನ್ನ ಉದ್ದೇಶ ಅಲ್ಲ ಅಂತ ನಾನು ತಿಳಿಯುತ್ತೇನೆ. ಸರಿ, ಜೊತೆಗೆ
ತಾಯಿಯ ಕೈಯಲ್ಲುಂಟಲ್ಲ ನನ್ನ ವಜ್ರ, ಅದೊಂದು ವೇಳೆ ಅಲ್ಲಿಯೇ ಉಳಿದ್ರೆ ಹಾಗಾದ್ರೂ ಇಂದ್ರತ್ವ ಅಲ್ಲಿಗೆ ಹೋಗ್ತದೆ. ಈಗ ನಾನೇನಾಗಿ ಇಲ್ಲಿ ಇರಬೇಕು? ಇಲ್ಲಿಯೂ ಅಪೂರ್ಣತೆ ಬರ್ತದೆ. ಹಾಗೆ ಸ್ವರ್ಗವನ್ನು ಸ್ವರ್ಗಾಧಿಪತಿಯನ್ನು ಪೂರ್ಣವಾಗಿಯೋ ಅಪೂರ್ಣವಾಗಿಯೋ ಕಾಣುವುದು ಮಾಡುವುದು ನಿನಗೆ ಬಿಟ್ಟದ್ದು, ನಿನ್ನ ಇಚ್ಛೆಗೆ ಮೀರಿದ್ದು ಇನ್ಯಾವುದುಂಟು ಪ್ರಭು? ದೇವರಾಜ, ವಿಶ್ವ ವ್ಯವಸ್ಥೆಯ ಬಗ್ಗೆ ನೀನು ಆಲೋಚನೆ ಮಾಡಿದ್ದು ಸರಿ. ನಿನಗೆ ವಹಿಸಿದಂತಹ ಅಧಿಕಾರವನ್ನು ಇಟ್ಟುಕೊಂಡೇ ನೀನು ಹೋರಾಟಕ್ಕೆ ಇಳಿದೆ. ಒಂದೊಮ್ಮೆ ನಾವು ಈ ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ಹೋಗುವಾಗ ನೀನು ಪ್ರತಿಭಟಿಸದೆ ಇದ್ರೆ ಆಗ ನೀನು ಅನಿಂದ್ರನೇ ಆಗ್ತಿತ್ತು, ನನಗೆ ಭ್ರಷ್ಟತೆ ಬರ್ತಿರ್ಲಿಲ್ಲ. ಹೌದು, ನೀನು ಇಂದ್ರ ಆಗಿ ಉಳಿತಿರ್ಲಿಲ್ಲ. ನಿನ್ನ ಸೀಮೆಯ ಒಳಗೆ ನೀನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಿ. ಅಲ್ಲ, ನನಗೆ ಈ ಪಾತ್ರವನ್ನು ನೀ ಕೊಟ್ಟ ಮೇಲೆ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಚೊಕ್ಕವಾಗಿ ಮಾಡಬೇಕೋ ಬೇಡ. ಅದು ಹೌದು, ಕೆಲವೊಮ್ಮೆ ನಿರ್ದೇಶಕನೇ ಪಾತ್ರಧಾರಿಯಾಗಿ ಬಂದರೆ ನಮ್ಮ ಪಾತ್ರವನ್ನು ಎಷ್ಟು ಹೊತ್ತು ಹೇಗೆ ನಿರ್ವಾಹ ಮಾಡಿ ಇನ್ನೊಂದು ಕಷ್ಟವೂ ಬರುತ್ತೆ. ಒಂದು ತೊಡಕಾಗುವುದೇನು ಗೊತ್ತಿಲ್ಲ, ಯಾಕೆ ಗೊತ್ತ? ನಿರ್ದೇಶಕ ಪಾತ್ರ ವಹಿಸಿದಾಗ ಹೌದು ಇವ ಪಾತ್ರದ ಮಾತಾಡೋದ ನಿರ್ದೇಶನದ ಮಾತಾಡೋದ ಜನರಿಗೆ ಅವರಿಗೂ ಗೊತ್ತಾಗುವುದಿಲ್ಲ. ಮತ್ತೆ ಬಹಳ ತೊಂದರೆ ಬರುವುದು ಯಾವಾಗ? ಯಾವಾಗ ಉಳಿದ ಪಾತ್ರಧಾರಿಗಳು ಬಹಳ ಸಮರ್ಥವಾಗಿ ನಿರ್ವಾಹ ಮಾಡುವಾಗ ನಿರ್ದೇಶನ ಯಶಸ್ವಿ ಆಯಿತು, ನಿರ್ದೇಶಕರ ಪಾತ್ರ ಅದು ಬಡವಾಗ್ತದೆ. ಕಡಿಮೆ ಮಾತಾಡಿದ್ದೆ ಅದಕ್ಕೆ. ಅಲ್ಲ, ಹೆಚ್ಚು ಮಾತಾಡಿ ನನ್ನ ಪಾತ್ರ ದುರ್ಬಲ ಅಂತ ತೋರಿಸಿಕೊಳ್ಳುವುದಕ್ಕಿಂತ ಅಥವಾ ಪ್ರಬಲವಾಗಿ ವಾದಿಸಿ ನಾನು ನನ್ನ ಪಾತ್ರ ಗೆಲ್ಲಿಸಿದರೆ ನಿರ್ದೇಶನ ಸೋಲ್ತದಲ್ಲ ಸ್ವಾಮಿ. ಹೌದಾ? ನಿನ್ನ ಒಟ್ಟಿಗೆ ಒಟ್ಟಿಗೆ ಇದ್ದವರು ಮಾತಾಡುವಾಗಲೇ ಗೊತ್ತಾಗಿದೆ ನೀನು ಇವತ್ತು ಹೆಚ್ಚು ಮಾತಾಡುವುದಿಲ್ಲ ಅಂತ. ಆದ್ದರಿಂದ ಬಹಳ ಚೆನ್ನಾಗಿ ನೀವು ನಿರ್ವಾಹ ಮಾಡಿದ್ದೆ. ಅದೀತು ಸ್ವಾಮಿ. ವಿಶ್ವ ವ್ಯವಸ್ಥೆಯ ಬಗ್ಗೆ ನಮ್ಮ ಧಾರಣೆ ಬೇರೆ ಇದೆ. ಸ್ವರ್ಗಲೋಕದಿಂದ ಹೋದ ವಸ್ತುಗಳು ಮತ್ತೆ ಸ್ವರ್ಗಲೋಕಕ್ಕೆ ಬರಬೇಕು, ಅದು ಇಲ್ಲಿ ಇರಬೇಕು. ಇಲ್ಲಿಂದ ಹೋದರೆ ಇದು ಅಪೂರ್ಣ ಆಗುತ್ತದೆ ಅಂತ ನೀನೇನು ಕೊರಗಬೇಡ. ಈಗ ಇಲ್ಲಿಂದ ಒಂದು ಗೆಲುವು ಹೋಗ್ತದೆ, ಅಲ್ಲಿ ಕೆಲವು ಹೂಗಳು ಬರ್ತದೆ, ಆದರೆ ನಮ್ಮ ಪಾತ್ರತ್ವ ಭೂಮಿಯಲ್ಲಿ ಮುಗಿದ ಮೇಲೆ ಮತ್ತೆ ಅದು ಇಲ್ಲಿಗೆ ಮರಳುತ್ತದೆ. ಅದೀತು. ಅದರಿಂದ ಇಲ್ಲಿ ಪೂರ್ಣವಾಗಿಯೇ ಇರ್ತದೆ. ಯಾರ ಕೈಗೂ ಸಿಕ್ಕಲಿಕ್ಕಿಲ್ಲ, ಅದು ಆಗೋದಿಲ್ಲ. ಇರುವುದು ನಿನ್ನಲ್ಲಿ. ಹೌದು. ಮತ್ತೆ ಅವಳೇ ಹೇಳಿದ್ದಾಳೆ, ನನ್ನ ಪಾದ ಪೂಜೆಗೆ ಈ ಪುಷ್ಪಗಳನ್ನು ಬಳಸಿಕೊಡುತ್ತೇನೆ ಅಂತ ಅನ್ನುವಾಗ ಹರಿ ಸಮರ್ಪಿತ ಅಂತ ನೀನು ಮೊದಲು ಹೇಳಿದ್ದೆ. ಹೌದು. ಈಗ ನಿನ್ನ ಮಾತು ಮಂತ್ರ ಆಯ್ತಾ ಇಲ್ಲ? ನಿನ್ನ ಮಾತು ಮಂತ್ರ ಆಯಿತು. ಹಾಗಾಗಿ ನಿನ್ನ ಮಂತ್ರ ಅವಳ ತಂತ್ರ ಎರಡೂ ಸೇರಿ ವಿಶ್ವ ವ್ಯವಸ್ಥೆಗೆ ಒಂದು ಅಪೂರ್ವವಾದ ಕಳೆ ಬಂತ ಇಲ್ಲ? ಆದೀತು ಸ್ವಾಮಿ. ಅದರಿಂದ ಈ ಪರಿಷ್ಕಾರದ ಸರಣಿಯಲ್ಲಿ ಯಾರು ಪರಿಷ್ಕಾರ ಮಾಡ್ತಾರೋ ಅವರು ವಿಶ್ವ ವ್ಯವಸ್ಥೆಯನ್ನು ಮುರಿದರೋ ಎಂಬ ಭ್ರಮೆ ಹುಟ್ಟುತ್ತದೆ. ಆ ಭ್ರಮೆಯಿಂದಲೇ ಸಂಘರ್ಷ ಬಂದಿತ್ತು. ಈಗ ವಿಶ್ವ ವ್ಯವಸ್ಥೆ ಮುರಿಲಿಲ್ಲ ಅಂತ ಆಯ್ತಾ ಇಲ್ಲ? ಹೌದು. ಹಾಗಿದ್ದರೆ ಏನು ತೊಂದರೆ ಇಲ್ಲ. ಆದೀತು. ಈಗ ಒಂದು ಒಳ್ಳೆಯ ಸದಾಶಯದೊಂದಿಗೆ ಸಮಾಧಾನದ ಸ್ಥಿತಿಗೆ ನಾ ಬಂದಿದ್ದೆ. ಹೌದು, ನಾವು ಅಷ್ಟೇ ಸಮಾಧಾನದಿಂದ. ಅಮ್ಮ ಸ್ವಾಮಿ ಸ್ವಾಮಿ, ಇದೊಂದು ವಜ್ರ ಅವನ ಕೈಗೆ ಪಾಪ. ಅಲ್ಲ, ಅದು ನೀನೇ ಕೊಡುವುದು ಒಳ್ಳೇದು. ಸತ್ಯಭಾಮ, ಅವರು ನಿಜವಾಗಿ ಹೇಳಬೇಕು, ಮೂರು ಲೋಕದಲ್ಲಿ ವಜ್ರ ಅಂದ್ರೆ ಇವನೇ. ನಿಜವಾಗಿ ವಜ್ರ ಆಯುಧ ಆಗುವುದು ಯಾವಾಗ? ಬಳಸುವುದಕ್ಕೆ ನಮ್ಮಂಥವರಿದ್ದಾಗ. ಆಗಲಿ, ಖಂಡಿತವಾಗಿ. ಆದ್ರಿಂದ ಈಗ ನಿನ್ನ ಕೈಯಲ್ಲಿರುವ ನನ್ನನ್ನು ನನಗೆ ಕೊಡ್ತೀಯ? ಮಗನ ಅದು ಸಾರ್ಥಕ ಆಯ್ತು ನೋಡಿ. ಆಗಲಿ, ನನ್ನವನಾಗಿ ನೀನಿರ್ತಿ ಎಂಬ ವಿಶ್ವಾಸದಿಂದ ನಿನಗೆ ಕೊಟ್ಟೆ. ಸ್ವೀಕರಿಸಿದ್ದೇನೆ, ಆಗಲಿ, ಹೋಗಿ ಬನ್ನಿ. ನೋಡಿದೀಯ ಭಾಮ, ಓ ಈಗ ನಮಗೆ ಯಾರು ಮಕ್ಕಳು ಅಂತ ಕೇಳಿದರೆ ಸ್ವರ್ಗಾಧಿಪತಿಯೂ ಹೌದು, ನರಕನೂ ಹೌದು. ಹೌದು. ಅಂದ ಮೇಲೆ ಮೂರು ಲೋಕವೂ ನಮ್ಮ ಸಂತತಿ ಅಂತ ಆಯ್ತು. ಮಂಗಳಘೋಷ ವೈನತೆಯೇ ತೊಡಗಿದ್ದಾನೆ. ಆದ್ದರಿಂದ ವಿಶ್ವಂಭರನ ವಿಶ್ವ ಸಂತತಿಗೆ ಮಂಗಲವಾಗಲಿ. ಮಂಗಳಯದು ಕುಲ ತಿಲಕನಿಗೆ ಜಯ ಮಂಗಳ ಸದ ಮಲತನಿಗೆ. ಮಂಗಳಯದು ಕುಲ ತಿಲಕನಿಗೆ ಜಯ ಮಂಗಳ ಸದ ಮಲತೇಜನಿಗೆ. ಮಂಗಳ ಕರವಿತು ದೀನರ ಪಾಲಿಪ ತುಂಗ ವಿಕ್ರಮಿ ಮಗ ಮಹಿಮನಿಗೆ. ಮಂಗಳವು ಜಯ ಮಂಗಳವು ಶುಭ ಮಂಗಳವು ನಿತ್ಯ ಮಂಗಳವು.